ಓಕೆ ಸೊ ಇದರಲ್ಲೂ ಪೇಪರ್ ಟೂ ಅಲ್ಲಿ ನೀವು ಆಕ್ಚುಲಿ ಪುಸ್ತಕಗಳನ್ನ ಓದ್ತೀರಾ ಅಲ್ವಾ ಪಠ್ಯಗಳನ್ನ ಓದ್ತೀರಾ ಇದರಲ್ಲಿ ಅದೇನು ಪುಸ್ತಕ ಇದೆ ಅದರಲ್ಲೇ ಬರುತ್ತೆ ಔಟ್ ಆಫ್ ಇದು ಬರಲ್ಲ ಬಟ್ ಈ ಸಲ ಒಂದ್ ಕ್ವಶನ್ ಬಂದಿತ್ತು ಹೌದು ಒಂದ್ ಕ್ವಶನ್ ಬಂದಿತ್ತು ಸೊ ಫಸ್ಟ್ ಏನ್ ಬರ್ತದೆ ಐದು ಭಾವಾರ್ಥ ಕೇಳ್ತಾನೆ ಸೊ ಫಸ್ಟ್ ಇದು ಕಂಪಲ್ಸರಿ ಸೆಕ್ಷನ್ ಫೈ ಪಾರ್ಟ್ ಬಿ ಎಲ್ ಫೈ ಏನಿದೆ ಅಲ್ಲೂ ಕೂಡ ಐದು ಕಂಪಲ್ಸರಿ ಕ್ವಶನ್ ಇರುತ್ತೆ ಸೊ ಫಸ್ಟ್ ಇದನ್ನ ಬರಿಬೇಕಾ ಅದನ್ನ ಬರಿಬೇಕಾ ಸೊ ನಾನೇನು ಹೇಳ್ತೀನಿ ಫಸ್ಟ್ ಪಾರ್ಟ್ ಫೈ ಅಂದ್ರೆ ಪಾರ್ಟ್ ಬಿ ಇದು ಫಿಫ್ತ್ ಕ್ವಶನ್ ಇದೆಯಲ್ಲ ಅದನ್ನ ಬರೀರಿ ಯಾಕೆಂದ್ರೆ ಕೈ ಕೂರ್ಬೇಕು ಸ್ವಲ್ಪ ಯಾಕಂದ್ರೆ ಇದು ಫಸ್ಟ್ ಅವ್ಯಾಲ್ಯೂಯೇಷನ್ ಆಗುತ್ತೆ ಸೊ ಇದ್ರಲ್ಲಿ ಏನಾಗುತ್ತೆ ನೀವು ಫಸ್ಟ್ ಅದನ್ನ ಇದ್ರಲ್ಲಿ ಬರಿಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಸೊ ಫ್ಲೋ ಚೆನ್ನಾಗಿರಲ್ಲ ಸೊ ನಿಮ್ಮದು ಅವ್ಯಾಲ್ಯೂಯೇಟರ್ಗೆ ಅದು ಸೆಟ್ ಕರೆಕ್ಟಾಗಿ ಸೆಟ್ ಆಗಲ್ಲ ಸೊ ಆಗ ಅದನ್ನು ಫಸ್ಟ್ ಇದು ಮಾಡಿ ಆಮೇಲೆ ಇದಕ್ಕೆ ಬನ್ನಿ ಸೊ ಇದು ಎಲ್ಲಿಂದ ಬಂದಿರೋದು ನಾನು ಡಿಸ್ಕಷನ್ ಹಿಂಗೆ ತಗೊಂಡು ಹೋಗ್ತೀನಿ ಆರ್ಡರ್ ಪ್ರಕಾರ ಸೊ ಇದರೋಲ್ಡ್ ಶ್ವೇತಾತಪಥ ಸ್ಥಗಿತ ಮಂಡಲಂ ರಾಜಚಕ್ರಂ ಪುದಿದ ಕೊಡಿತ್ ಡಂಗಿತ್ ಿದ ರೋಳೆ ಕುರು ರಾಜನ್ವಯಂ ನೋಡ ನೋಡಗೂರ್ ವಿರ್ ಮಹಾಭಾರತ ಕಾದಿ ಆಯ್ತು ಚಳದಾಕ್ಷಿ ಪೇಳ್ ಪೇಳ್ ಇದು ಪೇರಿಯಲ್ಲ ಪೇಳ್ ಸಾಮಾನ್ಯಮೇ ಬಗೆ ಸಾಮಾನ್ಯಮೇ ಬಗೆಯ ಬಗೆಯೇ ಭಗವತ್ ಕೇಶ ಪಾಶ ಪ್ರಪಂಚ ಎಲ್ಲಿ ಬರುತ್ತಿದು ಹನ್ನೆರಡನೇ ಆಶ್ವಾಸ ಪಂಪ ಭಾರತದ ಹನ್ನೆರಡನೇ ಆಶ್ವಾಸ ಎಲ್ಲಿ ದುಶ್ಯಾಸನ ವಧ ಪ್ರಸಂಗ ಸೊ ಏ ನಾನೊಂದು ಟೆಂಪ್ಲೇಟ್ ಕೊಡ್ತೀನಿ ಇದಕ್ಕೆ ಯಾವುದಕ್ಕೆ ಭಾವಾರ್ಥಕ ಏನು ಫಸ್ಟ್ ಏನ್ ಬರಿಬೇಕು ಕವಿ ಯಾರು ಅಂತ ಬರಿಬೇಕು ಕವಿ ಮತ್ತೆ ಎಲ್ಲಿಂದ ತಗೊಂಡಿದ್ದಾರೆ ಎಲ್ಲಿಂದ ಬಂದಿದೆ ಅಂತ ಫಸ್ಟ್ ಎರಡನೇದು ಸಂದರ್ಭ ಬರಿಬೇಕು ಯಾವ ಸಂದರ್ಭದಿಂದ ಬಂದಿದೆ ಅಂತ ಮೂರನೇದು ಭಾವಾರ್ಥ ಬರಿಬೇಕು ಭಾವಾರ್ಥ ಅಂದ್ರೇನು ಏನ್ ಇಲ್ಲಿದೆ ಅದನ್ನೇನೆ ಹೊಸ ಕನ್ನಡದಲ್ಲಿ ಬರಿಬೇಕು ನಾಲ್ಕನೇದು ಸ್ವಾರಸ್ಯ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದಾನೆ ಕವಿ ಇಲ್ಲಿ ಈ ಪದ್ಯದಲ್ಲಿ ಸ್ವಾರಸ್ಯ ಸ್ವಾರಸ್ಯ ಆದ್ಮೇಲೆ ನೆಕ್ಸ್ಟ್ ಇನ್ನೂ ಸ್ಪೇಸ್ ಇದ್ರೆ ಏನಂದ್ರೆ ಕ್ರಾಸ್ ಕಂಪಾರಿಸನ್ ಪಂಪ ಕೇಳಿದ್ರೆ ಕುಮಾರ ವ್ಯಾಸ ಕುಮಾರ ಕೇಳಿದ್ರೆ ಪಂಪ ಇಲ್ಲ ಅಂದ್ರೆ ಬೇರೆ ಕವಿಗಳ ಜೊತೆ ಕ್ರಾಸ್ ಕಂಪೇರ್ ಮಾಡಿ ಇನ್ನೂ ಅವಕಾಶ ಇತ್ತು ಅಂದ್ರೆ ಕಾವ್ಯ ಮೀಮಾಂಸೆ ಅಂಶಗಳನ್ನ ತರಬಹುದು ಭಾಷಾಶಾಸ್ತ್ರ ಅಂಶಗಳನ್ನ ತರಬಹುದು ಇನ್ನೂ ಒಂದು ಆಂಗಲ್ ಏನಂದ್ರೆ ಜನರಲ್ ಸ್ಟಡೀಸ್ ಅಂಶಗಳನ್ನ ತರಬಹುದು ಜನರಲ್ ಸ್ಟಡೀಸ್ ಪಾಲಿಟಿ ಹಿಸ್ಟ್ರಿ ತರಬಹುದು ಏನ್ ತೊಂದ್ರೆ ಇಲ್ಲ ಅದು ಮೀರಿ ಕೊನೆಗೆ ಪ್ರಸ್ತುತತೆಯನ್ನ ಬರಿಬೇಕು ಕನ್ಕ್ಲೂಷನ್ ಅಲ್ಲಿ ಪ್ರಸ್ತುತತೆ ಬರೆದ್ರೆ ಬಹಳ ಉತ್ತಮವಾದಂತ ಒಂದು ಆನ್ಸರ್ ಆಗುತ್ತೆ ಇದಕ್ಕೆ ಹೇಗೆ ಬರೆಯೋಣ ಫಸ್ಟ್ ಟೈಮ್ ಬರೀಬೇಕು ಪಂಪ ಇದು ಪಂಪ ಭಾರತದ ಹನ್ನೆರಡನೇ ಆಶ್ವಾಸನ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಇಂಟ್ರೊಡಕ್ಷನ್ ಆಮೇಲೆ ಸಂದರ್ಭ ಸಂದರ್ಭ ಏನು ದುಶ್ಯಾಸನ ವಧೆ ಆಗಿದೆ ದುಶ್ಯಾಸನ ವಧೆ ಆಗಿದೆ ಆ ದ್ರೌಪದಿಯಿಂದ ಬಂದು ವೇಣಿ ಸಂಹಾರ ಅಂತ ಕರೀತಾರೆ ಮೂರು ಪ್ರತಿಜ್ಞೆಗಳನ್ನ ಮಾಡಿರ್ತಾನೆ ಊರು ಊರು ಭಂಗ ಮುಕುಟ್ಟು ವೇಣಿ ಸಂಹಾರ ಸೊ ವೇಣಿ ಸಮಾರಾನ ಮಾಡ್ಬೇಕೀಗ ಯಾರು ಭೀಮಾ ಅವಾಗ ದ್ರೌಪದಿ ಬರ್ತಾಳೆ ದ್ರೌಪದಿಯನ್ನ ಕರೆದು ಆಕೆ ಬಂದಾಗ ಆ ರಕ್ತದಿಂದ ಮೊಗೆ ಮಗದು ರೆತ್ತರಂ ಡೊಕ್ಕನೆ ಸುರಿಗೆ ಮನಂ ಕೊಕ್ಕರಿಸದೆ ಮೊಗೆ ಮೊಗೆದು ನೆತ್ತರಂ ಪವನ ಸುತಂ ರಕ್ತಾನ ಕುಡಿತಾನೆ ಕೆಲವೊಂದು ರಕ್ತಾನ ತೆಗೆದಿ ಅವನ ತಳೆಯಾಗ ಹಾಕಿ ತಟ 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 ಸೊ ದೇಸಿ ತಟ್ಟಿ ಅವಾಗ ಹೇಳ್ತಾನೆ ಅವಾಗ ಬರೋ ಪದ್ಯ ಇದು ಸೊ ಸಂದರ್ಭ ಹೇಳುದ್ನಾ ಭಾವಾರ್ಥ ಭಾವಾರ್ಥ ಏನು ಈ ಇದರಲ್ಲಿ ಶ್ವೇತಾತ್ರ ಪತ್ರ ಸಹಿತ ರಾಜರು ರಾಜರೇನು ಬಿಳಿ ಛತ್ರಿ ಇಟ್ಕೊಂಡು ಹೋಗ್ತಾರೆ ಅಲ್ವಾ ಸೊ ಈ ಅದರೊಳಗೆ ರಾಜರ ಇದು ಎಷ್ಟು ಸಮಸ್ತ ದಿಕ್ಕುಗಳಲ್ಲಿರೋ ರಾಜರರ ಛತ್ರಿ ಶ್ವೇತಛತ್ರಿಗಳೂ ಅಡಗಿ ಹೋಯ್ತು ರಾಜಚಕ್ರಗಳು ಅಡಗಿ ಹೋದ್ವು ಇದೇನು ಸಾಮ ಇದು ಇದರಲ್ಲಿ ಕುರು ಕುರುರಾಜ ಯಾರು ದುರ್ಯೋಧನ ದುರ್ಯೋ ದುರ್ಯೋಧನ ಸಮಸ್ತ ರಾಜ್ಯವು ಮತ್ ಪ್ರತಾಪವು ಇದ್ರೊಳಗೆ ಅಡಗಿ ಹೋಯ್ತು ಇದು ಇದುವೇ ಮಹಾಭಾರತಕ್ಕೆ ಆದಿಯಾಗಿದ್ದೆ ಇದು ಮಹಾಭಾರತ ಶುರುವಾಗಿದ್ದೇನೆ ಕೂದಲಿಂದ ಸೊ ಇದು ಅಹ್ ಬಿಜಳದಾಕ್ಷಿ ಅಂದ್ರೆ ಕಮಲದಂತ ಕಣ್ಣುಳ್ಳವಳೆ ಅಂತ ಅಂದ್ರೆ ದ್ರೌಪದಿ ಅದನ್ನ ಹೇಳಿ ಪೇಳ್ ಇದೇನು ಸಾಮಾನ್ಯವಾದ ಕೂದಲಲ್ಲ ಭವತ್ಕೇಶ ಪಾಶ ಪ್ರಪಂಚಂ ಧ್ವನಿ ಇದು ಭವ ಭೂಮಿಯಲ್ಲೇ ಭೂಮಿಗೆ ಒಂದು ಪಾಶ್ ಒಂದು ಪ್ರಪಂಚ ಇದು ಒಂದು ಕೂದ್ಲು ಇದು ಸಾಮಾನ್ಯ ಇದು ಅಲ್ಲ ಅಂತ ಭಾವಾರ್ಥನ ಬರಿಬೇಕು ಸ್ವಾರಸ್ಯ ಏನ್ ಬರಿತೀರಾ ಸೊ ಸ್ವಾರಸ್ಯ ಬರಿಬೇಕಾದ್ರೆ ಇದು ಅದೇ ನಾನು ಸ್ವಾರಸ್ಯ ಹೇಳಿದೀನಿ ಅರ್ಧಕ್ಕರ್ಧ ಸೊ ಇದು ಸಾಮಾನ್ಯವಾದ ಕೂದ್ಲಲ್ಲ ಇದು ಮಹಾಭಾರತ ಪೂರ್ತಿ ಮಹಾಭಾರತನೇ ಇದ್ರಲ್ಲಿ ಅಡಗಿದೆ ಸೊ ಮಹಾಭಾರತ ಆದಿ ಮಹಾಭಾರತ ಅಂದ್ರೆ ಏನು ಮುಡಿಬಿಚ್ಚಿ ಮುಡಿ ಕಟ್ಟಿದ ಕತೆ ಮುಡಿಬಿಚ್ಚಿ ಮುಡಿ ಕಟ್ಟಿದ ಕತೆ ಅದು ಸ್ವಾರಸ್ಯ ಹಾಗಾಗಿ ಇದು ಸಾಮಾನ್ಯ ಕೂದಲಲ್ಲ ಮಹಾಭಾರತ ಶುರುವಾಗಿದ್ದು ನಿನ್ ಕೂದಲಿಂದನೇ ಇದು ಅಂತ ಸೊ ಇದನ್ನ ಸ್ವಾರಸ್ಯ ಕಂಪಾರಿಸನ್ ಏನ್ ಮಾಡ್ತೀರಾ ಕುಮಾರ ಇಲ್ಲಿ ಭವತ್ಕೇಶ ಪಾಶ ಪ್ರಪಂಚಂ ಅಂತ ಕರೆದ್ರೆ ಕುಮಾರವ್ಯಾಸ ಇದನ್ನ ಶ್ರೀಮುಡಿ ಅಂತ ಕರಿತಾನೆ ಶ್ರೀಮುಡಿ ಅಂದ್ರೆ ಏನು ಸಮಸ್ತ ಋಷಿಗಳ ಅಕ್ಷತೆ ಮತ್ತೆ ಗಂಧ ಇದರಿಂದ ಆ ಲೇಪನಗೊಂಡಿರ್ತಕ್ಕಂತ ಪವಿತ್ರವಾದ ಮುಡಿ ಸಮಸ್ತ ರಾಜರಿಂದ ಪೂಜಿಸಲ್ಪಟ್ಟ ಮುಡಿ ದೇವಾನು ದೇವತೆಗಳಿಂದ ಪೂಜಿಸಲ್ಪಟ್ಟ ಮುಡಿ ಸೊ ಅದನ್ನ ಶ್ರೀ ಮುಡಿ ಅಂತ ಕರೀತಾನೆ ಸೊ ಅದು ಕ್ರಾಸ್ ಕಂಪಾರಿಸನ್ ಆಮೇಲೆ ಇದರಲ್ಲಿ ಏನ್ ಕಾವ್ಯ ಅಂಶ ಏನ್ ಗುರುತಿಸ್ತೀರಾ ಇಮ್ಯಾಜಿನೇಷನ್ ಕೋಲ್ ಕೋಲ್ರಿಚ್ ಕೋಲ್ರಿಚ್ ಎರಡು ರೀತಿ ಹೇಳ್ತಾನೆ ಒಂದು ಪ್ರತಿಭೆ ಇನ್ನೊಂದು ಕಲ್ಪನೆ ದ್ರೌಪದಿಯ ಮುಂಗುರುಳನ್ನ ದ್ರೌಪದಿಯ ಮುಂಗುರುಳನ್ನ ಬರೀ ಕೇ ಕೇಶ ಅಂತ ಕರೆದ್ರೆ ಅದು ಕಲ್ಪನೆ ಅದೇ ಭವತ್ಕೇಶ ಭಾಷಾ ಪ್ರಪಂಚಂ ಅಂತ ಕರೆದ್ರೆ ಅದು ಪ್ರತಿಭೆ ಶ್ರೇಷ್ಠವಾದ ಕವಿಗೆ ಮಾತ್ರ ಸಾಧ್ಯ ಸೊ ಇನ್ನ ಭಾಷಾಶಾಸ್ತ್ರದಲ್ಲಿ ಏನ್ ಹೇಳ್ತೀರಾ ಇದು ಅಳಗನ್ನಡದಲ್ಲಿದೆ ಚಂಪೂ ರೂಪದಲ್ಲಿ ಇದೆ ಅಂತ ಹೇಳ್ಬೋದು ಇನ್ನ ಕರೆಂಟ್ ಕಂಪ್ಯಾರಿಸನ್ ಏನ್ ಮಾಡ್ತೀರಾ ಸೊ ಕರೆಂಟ್ ಕಂಪಾರಿಸನ್ ಏನಂದ್ರೆ ಹೆಣ್ಣಿನ ಏನು ಹೆಣ್ಣಿನ ಗೌರವ ಹೆಣ್ಣಿನ ಗೌರವ ಕೊಡ್ಬೇಕು ಎಣ್ಣಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಇಡೀ ಪ್ರಪಂಚಕ್ಕೆ ನಾಶ ಉಂಟಾಗ್ತದೆ ಸೊ ಎತ್ತರ ನಾರಿಯು ಪೂಜಂತೆ ರಮಂತೆ ತತ್ರ ದೇವತ ಆಕಿ ಇಲ್ಲಿ ದೇವ ದೇವತೆಗಳು ಪೂ ದೇ ನಾರಿನ ಎಲ್ಲಿ ಪೂಜಿಸ್ತೀವೋ ಅಲ್ಲಿ ದೇವತೆಗಳು ಅಡಗಿರ್ತಾರೆ ನಾರಿಗೆ ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಸರ್ವನಾಶಕ್ಕೆ ಆದಿ ಆಗ್ತದೆ ಅಂತ ಹೇಳಿ ಬರದ್ರೆ ಸೂಪರ್ ಆನ್ಸರ್ ಆಗುತ್ತೆ ಆರಕ್ಕಿಂತ ಕಡಿಮೆ ಬರಕ್ ಚಾನ್ಸೇ ಇಲ್ಲ ಸೊ ಮುಂದಿಂದು ಯಾರ್ದಿದು ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಸೊ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳಿಂದ ಆಯ್ದು ಕೊಡಲಾಗಿದೆ ಅಂತ ಬರ್ದು ಇಂಟ್ರೊಡಕ್ಷನ್ ಸೊ ಸಂದರ್ಭ ಏನ್ ಬರಲ್ಲ ಈಗ ಬ ವಚನಗಳಿಗೆ ಸಂದರ್ಭ ಏನ್ ಬರೀತೀರಾ ಸೊ ಭಾವಾರ್ಥ ಬರಿಬೇಕು ಭಾವಾರ್ಥ ಏನು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದ್ರೆ ಮಾತು ಮುತ್ತು ಪೋಣಿಸ್ದಂಗೆ ಇರಬೇಕು ಮಾಮೂಲಿ ಹೊಸಗನ್ನಡದಲ್ಲಿ ಬರೆಯೋದಷ್ಟೇ ಮಾಣಿಕ್ಯದ ದೀಪ್ತಿ ಎಂತಿರಬೇಕು ಮಾಣಿಕ್ಯ ಮಾಣಿಕ್ಯದಲ್ಲಿ ಹೊಮ್ತಕ್ಕಂತ ಬೆಳಕಿನ ತರ ಮಾತು ಮಾತಾಡಬೇಕು ನೋಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು ಸ್ಫಟಿಕದ ಶಲಾಖೆ ಅಂದ್ರೇನು ಅವಾಗಿನ ಕಾಲದಲ್ಲಿ ಶಿಲ್ಪಿಗಳು ಕಲ್ಲಿನ ಮೂರ್ತಿಗಳನ್ನ ಮಾಡ್ತಾ ಇದ್ರು ಆ ಕಲ್ಲಿನ ಮೂರ್ತಿಗೆ ಕಣ್ಣನ್ನ ಕಣ್ಣನ್ನು ಬರಿತಾ ಇದ್ರು ಸ್ಫಟಿಕದಲ್ಲಿ ಸೊ ಒಂದು ಮೂರ್ತಿಗೆ ಕಣ್ಣೇ ಜೀವ ಅಲ್ವಾ ಕಣ್ಣು ಬರದ್ರೆ ತಾನೆ ಅದಕ್ಕೆ ಜೀವ ಬರದಿಲ್ಲ ಜೀವ ಎಲ್ಲಿದೆ ಸೊ ಸ್ಫಟಿಕದ ಶಲಾಕೆ ಅಂತ ಇರಬೇಕು ಸೊ ಜೀವ ತುಂಬ ಕಲ್ಲಿನ ಮೂರ್ತಿಗೆ ಜೀವ ತುಂಬಿರತಕ್ಕಂತ ಮಾ ಹಂಗೆ ನಿಮ್ಮ ಮಾತಿರ್ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚದ ನುಡಿದು ನಡೆಯದಿದ್ದರೆ ಕೂಡಲ ಸಂಗಮ ದೇವ ಮೆಚ್ಚ ಅಂತ ಹೇಳ್ತಾರೆ ಸ್ವಾರಸ್ಯ ಏನು ಸ್ವಾರಸ್ಯದಲ್ಲಿ ಕೆಲವೊಂದು ಉದಾಹರಣೆಗಳ ಕೊಡಿ ಮಾತಾಡಿದ್ರೆ ಹೋಯ್ತು ಮೂತ್ ಹೊಡದ್ರೆ ಹೋಯ್ತು ಅಲ್ವಾ ಆಮೇಲೆ ಅಲ್ಲಮ್ಮ ಒಂದ್ ಮಾತು ಹೇಳ್ತಾನೆ ಮಾತ್ ಎಂಬುದು ಜ್ಯೋತಿರ್ಲಿಂಗ ತೊರವೆಂಬುದು ಪರತತ್ವ ಅದೊಂದು ಕಂಪಾರಿಸನ್ ಕೊಡಿ ಆಮೇಲೆ ಮಾತ್ ಗಾದೆ ಒಂದ್ ಕೊಡಿ ಮಾತ್ ಮನೆಗೆಡಿಸ್ತು ತೂತು ಗಡಿಸ್ತು ಅದೊಂದು ಕಂಪಾರಿಸನ್ ಕೊಡಿ ಆಮೇಲೆ ಇನ್ನೇನ್ ಕೊಡ್ತೀರಾ ವಚನದಲ್ಲಿ ನಾಮಾಮೃತ ತುಂಬಿ ಬಸವಣ್ಣಂದೇ ಒಂದು ವಚನ ಇದೆ ಅದನ್ನ ಕೊಡಿ ಆಮೇಲೆ ನುಡಿಯೊಳಗಾಗಿ ನಡೆಯದಿದ್ದರೆ ಗಾಂಧಿಯವರ ನಡೆನುಡಿ ಸಾಮರಸ್ಯ ನಡೆನುಡಿ ಸಾಮರಸ್ಯ ಏನ್ ಮಾತಾಡ್ತೀವೋ ಅದನ್ನೇ ಮಾಡಿ ತೋರಿಸ್ಬೇಕು ಗಾಂಧಿ ಅವ್ರನ್ನ ತಂದಿ ಇಲ್ಲಿ ಗಾಂಧೀಜಿ ಅವ್ರನ್ನ ಸೊ ಇಷ್ಟೆಲ್ಲ ತಂದಿ ಸೊ ಇದು ಸ್ವಾರಸ್ಯ ಇದಕ್ ಬರುತ್ತೆ ಆಮೇಲೆ ಕಾವ್ಯ ಮೀಮಾಂಸೆ ಅಂಶ ಏನು ಮೀಮಾಂಸೆಯಲ್ಲಿ ಅಲಂಕಾರ ಇದೆ ಇಲ್ಲಿ ಅನುಪ್ರಾಸ ಅಲ್ಲ ಪ್ರಾಸ ಆದಿಪ್ರಾಸ ನುಡಿ ನುಡಿದರೆ 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 ಯಾವ್ದಿದು ಯಮಕ ಯಮಕ ಇದೆ ಭಾಷಾಶಾಸ್ತ್ರ ಏನು ಸೊ ಭಾಷಾಶಾಸ್ತ್ರ ನಡುಗ ನಡುಕೆ ಕನ್ನಡ ಬೆಳೆದಿದೆ ಭಾಷಾಶಾಸ್ತ್ರದಲ್ಲಿ ಸೊ ಅದೊಂದು ಅದಾದ್ಮೇಲೆ ಇನ್ನೇನ್ ಹೇಳ್ದೆ ಸ್ವಾರಸ್ಯ ಆಯ್ತು ಇದಾಯ್ತು ಸೊ ಇವತ್ತಿಗೆ ಪ್ರಸ್ತುತತೆ ಏನ್ ಹೇಳ್ತೀರಾ ಜಿ ಎಸ್ ಅಲ್ಲಿ ಏನು ಹೇಳ್ಬಹುದು ಎಥಿಕ್ಸ್ ನ ತನ್ನಿ ಏನ್ ಎಥಿಕ್ಸ್ ನಲ್ಲಿ ಯಾವ ಯಾವ ಕಾನ್ಸೆಪ್ಟ್ ಬರುತ್ತೆ ಇಂಟಿಗ್ರಿಟಿ ಇಂಟಿಗ್ರಿಟಿ ಆನೆಸ್ಟಿ ಟ್ರಸ್ಟ್ ವರ್ತಿನೆಸ್ ನೀತಿ ಶಾಸ್ತ್ರದಲ್ಲೂ ಇದಕ್ಕೆ ಬೆಲೆ ಇದೆ ಅಂತ ಬರೀರಿ ಎಥಿಕ್ಸ್ ತನ್ನಿ ಆಮೇಲೆ ಇಂದು ಇದನ್ನ ಕೊನೆಗೆ ಕನ್ಕ್ಲೂಷನ್ ಅಲ್ಲಿ ಇಂದು ನುಡಿ ನಡೆ ಮತ್ತೆ ನುಡಿಯಲ್ಲಿ ಸಾಮರಸ್ಯ ಇಲ್ಲದೇ ಇರೋ ನಾವು ಜಾಸ್ತಿ ಕಾಣ್ತೀವಿ ಆದ್ರಿಂದ ಸಮಾಜ ಅದೋ ಮುಖಿಯಾಗಿದೆ ಸೊ ಇದನ್ನ ನಾವು ಪ್ರಗತಿಪರದಿಂದ ಹೆಂಗ್ ತರಬೇಕು ಅಂದ್ರೆ ಬಸವಣ್ಣನ ವಚನಗಳ ವಚನದ ಸಾರವನ್ನ ಪಾಲಿಸ್ಬೇಕು ಅಂತ ಹೇಳಿ ಕನ್ಕ್ಲೂಷನ್ ಬರೆದ್ರೆ ಒಳ್ಳೆ ಉತ್ತಮವಾದ ಆನ್ಸರ್ ಆಗುತ್ತೆ ನಿಮ್ ಇನ್ನೂ ಇನ್ನೋವೇಷನ್ ಇದ್ರೆ ಮಾಡಬಹುದು ಸೊ ನಾನು ಬೇಸಿಕ್ ಒಂದು ಆನ್ಸರ್ ಹೇಳಿದೀನಿ ಎಲ್ಲಿಂದ ಬರುತ್ತಿದು ಕರ್ಣಪರ್ವ ಕುಮಾರವ್ಯಾಸ ಸೊ ಬೇಸಿಕ್ ಗೊತ್ತಲ್ಲ ಹೆಂಗೆ ಪಂಪ ಭಾರತ ಕುಮಾರವ್ಯಾಸ ಭಾರತ ಐಡೆಂಟಿಫೈ ಪಂಪ ಭಾರತ ಪದ್ಯಗಳು ನಾಲ್ಕು ಲೈನ್ ಇರುತ್ತೆ ಕುಮಾರವ್ಯಾಸಂದು ಆರು ಇರುತ್ತೆ ಯಾಕಂದ್ರೆ ಆ ಒಂದು ಚಂಪು ಈ ಒಂದು ಶೆಟ್ ಪದ್ಯ ಅದನ್ನು ಬರಿಬೇಕು ಚಂಪು ಆಮೇಲೆ ವಚನ ಬಂತಲ್ಲ ಸೊ ಇದನ್ನ ಹೇಳೋದು ಒಂದ್ ಮರ್ತೆ ಚಂಪು ಚಂದಸ್ಸಿನಲ್ಲಿ ಇದೆ ಅಂತ ಬರೀಬೇಕು ಎರಡನೇದು ವಚನ ವಚನ ಮುಕ್ತ ಚಂದಸ್ಸು ಅಂತ ಬರೀಬೇಕು ಸೊ ಇದು ಷಟ್ಪದಿಯಲ್ಲಿದೆ ಯಾವ ಷಟ್ಪದಿ ಬಾಮಿನಿ ಷಟ್ಪದಿ ಬಾಮಿನಿ ಷಟ್ಪದಿಯಲ್ಲಿದೆ ಅಂತ ಬರೀಬೇಕು ಸೊ ಇದು ಕುಮಾರ ವ್ಯಾಸನ ಕರ್ಣ ಪರ್ವದ ಸಂಧಿ ಏನ್ ಬೇಡ ಅವನ ಇಪ್ಪತ್ತಾರು ಇಪ್ಪತ್ತೇಳು ಸಂಧಿ ಬರೀತಾನೆ ಬಟ್ ಇದು ಬರದ್ ಕೊನೆ ಸಂಧಿಲಿ ಕರ್ಣ ಪರ್ವದ ಕೊನೆ ಸಂಧಿ ಕೊನೆ ಸಂಧಿಲಿ ಸಂದರ್ಭ ಏನು ಕರ್ಣನ ಅಸ್ತ್ರಂಗತನ ಕರ್ಣ ಸತ್ತಿದ್ದಾನೆ ಅವನ ಕೃಷ್ಣನ ಕುಟಿಲ ತಂತ್ರಕ್ಕೆ ಅವನ ಜೀವ ಹೋಗಿದೆ ತನ್ನ ತಂದೆಯಾದ ಸೂರ್ಯನಲ್ಲಿ ಅವನ ಆತ್ಮ ವಿಲೀನ ಆಗಿದೆ ಸೊ ಆದ ನಂತರ ಆ ಶೋಕ ಸ್ನೇಹಿತನ ಶೋಕ ಶೋಕದ ಬೆಂಕಿ ದುರ್ಯೋಧನನ ಮನಸ್ಸಿನ ಅಂತರಾಳವನ್ನು ಹುಕ್ಕಿ ಅವನು ಅವನ ಒಂದು ದುಃಖವನ್ನ ಕವಿ ಇಲ್ಲಿ ಮಾತಿನಲ್ಲಿ ಶಬ್ದದ ಮೂಲಕ ಕಟ್ಕೊಡ್ತಾನೆ ನಮ್ಮ ಮುಂದೆ ಸೊ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಭಾವಾರ್ಥ ಬರೀ ದ್ಯುಮಣಿ ಕರ್ಣ ದ್ವಿಮಣಿ ದ್ಯುಮಣಿ ಅಂದ್ರೆ ಎಕ್ಸಾಕ್ಟ್ ವರ್ಡ್ ಮೀನಿಂಗ್ ಏನು ಹಾ ದ್ವಿಮಣಿ ಅಂದ್ರೆ ಮೀನಿಂಗ್ ನೋಡಿ ಎಕ್ಸಾಕ್ಟ್ ಮೀನಿಂಗ್ ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಸೂರ್ಯನ ದ್ವಿಮಣಿ ಅಂದ್ರೆ ಹಾ ದ್ವಿಮಣಿ ಕರ್ಣ ದ್ವಿಮಣಿ ಸಹಿತೆ ಸ್ಥೆ ಹಾ ಕರ್ಣನ್ ಜೊತೆ ಸೂರ್ಯನು ಅಸ್ತಂಗತನಾದ ಸೊ ಇದು ಆಕ್ಚುಲಿ ಪ್ರತಿಭೆ ಪ್ರತಿಭೆ ಮತ್ತೆ ಪ್ರತಿಮೆ ಎರಡೂನು ಸೊ ಕರ್ಣನ ಸಾವಿನೊಂದಿಗೆ ಸೂರ್ಯನು ಅಸ್ತಂಗತನಲ್ಲ ಕರ್ಣ ಸೂರ್ಯ ಅವ್ರ ತಂದೆ ಆದ ಸೂರ್ಯನೂ ಮುಳುಗಿದ ಈ ಕಡೆ ಕರ್ಣನ ಸಾವು ಆಯ್ತು ದ್ಯುಮಣಿ ಕರ್ಣ ದ್ಯುಮಣಿ ಸಹಿತ ಸ್ತಮಿಸೆ ಸೊ ಇಲ್ಲಿ ಕರ್ಣ ಇದಾಯ್ತು ನಾನು ಭಾವಾರ್ಥ ಹೇಳ್ತೀನಿ ಆಮೇಲೆ ಸ್ವರಸ್ಯ ಹೇಳ್ತೀನಿ ಕಮಲಿನಿ ಕೌರವನ ಮುಖ ಕಮಲ ರೂಪಕ ಸೊ ಇವನ್ ಮಾತಾಡೋದೇ ರೂಪಕದಲ್ಲಿ ಯಾರೋ ನಮ್ ಕುಮಾರ್ ವ್ಯಾಸ ಕಮಲಿನಿ ಕಮಲದಂತ ಕೌರವನ ಮುಖ ಕಮಲ ಬಾಡಿತು ತಿಮಿರ ಹೆಚ್ಚಿತು ಶೋಕ ಹೆಚ್ಚಿತು ಆಮೇಲೆ ಶೋಕತಮದೊಡನೆ ಅಮಳ ಚಿತ್ರಾಂಗಗೆ ಭೂಪೋತ್ತಮನ ವಿಜಯಾಂಗನೆಗೆ ಚಿತ್ರಾಂಗತನಿಗೆ ಮತ್ತೆ ಭೂಪೋತ್ತಮನ ವಿಜಯಾಂಗನೆಗೆ ಅಗಲಿಕೆ ಆಯ್ತು ರಾಜ್ಯಲಕ್ಷ್ಮಿಗೆ ಅಗಲಿಕೆ ಆಯ್ತು ಸಮನಿಸಿದು ಕೇಳಯ್ಯ ಜನಮೇಜಯ ಮಹಿಪಾಲ ಜನ ಜನಮೇಜಯ ಅಂದ್ರೆ ಯಾರು ಆ ಜನಮೇಜಯನ ಕತೆ ಯಾರು ಹೇಳ್ತಾ ಇರ್ತಾರೆ ವೈಶಂಪಾಯನ ಮುನಿ ಸೊ ಇದು ಒಂದು ತಂತ್ರ ಇದೆ ಇವನು ಕತೆ ಹೇಳೋ ತಂತ್ರ ಸೊ ಹಾಡುಗಬ್ಬ ಇದು ಜನಪದೀಯ ಸೊಗಳಲ್ಲಿ ಬರೆಯತಕ್ಕದ್ರಿಂದ ಸೊ ವೈಶಂಪಾಯನ ಮುನಿ ಜನಮೇ ಜಯನಿಗ ಹೇಳ್ತಾ ಇರ್ತಾನೆ ಸೊ ಅದ್ರೊಳಗೆ ಸಂಜಯ ನಿರೂಪಣೆ ಮಾಡ್ತಾ ಇರ್ತಾನೆ ಸಂಜಯ ಯಾರ್ಗ ಹೇಳ್ತಾ ಇರ್ತಾನೆ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ ಸೊ ಇದೊಂಥರ ಇದ್ರೊಳಗ ಒಂದ್ರೊಳಗೆ ಒಂದು ಹೋಗ್ಕೊಂಡಿದೆ ಕತೆ ಹೇಳುವ ತಂತ್ರ ಸೊ ವೈಶಂಪಾಯನ ಮುನಿ ಜನಮಯ ಜಯನ್ಗೆ ಹೇಳಿದ್ರೆ ಅದ್ರೊಳಗೆ ಕತೆ ಒಳ್ಳೆ ಕತೆ ಹೇಳ್ತಾ ಇರೋನು ಸಂಜಯ ಸೊ ಜನಮಯ ಜಯ ಮೈಪಾಲ ಅಂತ ಹೇಳ್ತಾನೆ ಸ್ವಾರಸ್ಯ ಏನು ಸೊ ಇದನ್ನ ಪಂಪನ್ ಜೊತೆ ಇಲ್ಲಿ ಸ್ವಾರಸ್ಯ ಹೇಳ್ಬಿಡ್ತೀನಿ ಆಮೇಲೆ ಕಂಪೇರ್ ಮಾಡೋಣ ಸ್ವಾರಸ್ಯ ಅಂದ್ರೆ ಸೊ ಇಲ್ಲಿ ದುರ್ಯೋಧನನ ದುಃಖವನ್ನ ಕಟ್ಕೊಡ್ತಾ ಇದ್ದಾನೆ ಜೊತೆಗೆ ಕರ್ಣನ ಸಾವಿನಿಂದ ಕೇವಲ ದುರ್ಯೋಧನನಿಗಲ್ಲ ತಂದೆ ಸೂರ್ಯನಿಗೆ ಪ್ರಕೃತಿ ಪ್ರಕೃತಿಗೆ ಚಿತ್ರಾಂಗದ ಚಿತ್ರಾಂಗಕ್ಕೆ ಪ್ರಕೃತಿಗೆ ವಿಜಯಾಂಗನೆ ರಾಜ್ಯ ಲಕ್ಷ್ಮಿಗೆ ಎಲ್ರಿಗೂ ದುಃಖ ಆಗಿದೆ ಸೊ ಈಗ ನೀವ್ ಪದ್ಯವನ್ನು ಓದಿದ್ರೆ ಕರ್ಣ ಹಾ ಸೂತ ಸೂತ ಹ ರಾಧಾ ತನುಜಾ ಹಾ ಅಂತ ಹೇಳ್ತಾನೆ ಕುಮಾರವ್ಯಾಸ ಸೊ ಅಲ್ಲಿ ಕುದುರೆಗಳು ಅಳ್ತವೆ ಹನುಮ ಅಳ್ತಾನೆ ಎಲ್ರು ಅಳ್ತಾರಲ್ಲಿ ಆಮೇಲೆ ಆಪೋಸಿಷನ್ ಅವರು ಅಳ್ತಾರೆ ಯಾರು ನಮ್ಮ ಅರ್ಜುನ ಎಲ್ರಿಗೂ ದುಃಖ ಆಗುತ್ತೆ ಕರ್ಣ ಸತ್ ಮೇಲೆ ಸೊ ಅದನ್ನ ಎಲ್ರಿಗೂ ಇದಾಯಿತು ಅದು ಸ್ವಾರಸ್ಯ ಅಲ್ಲ ಇರೊಬ್ರು ಅಲ್ಲಿ ನಡೆದಿರ್ತಕ್ಕಂಥ ರಣವರ ರಣಾಂಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕರ್ಣನ ಸಾವನಿಂದ ದುಃಖ ಆಯ್ತು ಅಂತ ಅದು ಸ್ವಾರಸ್ಯ ಸೊ ಕ್ರಾಸ್ ಕಂಪಾರಿಸನ್ ಏನ್ ಕೊಡ್ತೀರಾ ಪಂಪ ಪಂಪ ಪಂಪಯಂಗಿ ಇದನ್ನ ನಿರೂಪಿಸ್ತಾನೆ ಕರ್ಣ ಕರ್ಣನ ಸಾವನ್ನ ಹ್ಮ ಕರ್ಣ ರಸಾಯನ ಮನೆ ಮಲ್ತೆ ಭಾರತಂ ನನೆಯದಿರಣ್ಣ ಭಾರತದೋಳ್ರಾರ ನಂ ನೆನೆ ಒಂದೇ ಚಿತ್ತದಂ ನೆನೆಯೊಡೆ ಕರ್ಣನಂ ನೆನೆ ಕರ್ಣನೇರು ಕರ್ಣ ನಳವು ಕರ್ಣನ ಅಂಕದ ಕರ್ಣನ ಚಾಗಮ ಕರ್ಣನ ಕರ್ಣನ ಪಡೆ ಮಾತಿನೋಳ್ಪುದೀತು ಕರ್ಣ ರಸಾಯನ ಮಲ್ತೆ ಭಾರತಂ ಬರೀರಿ ಆದ್ರೆ ಒಂದೆರಡು ಲೈನು ಆದ್ರೆ ಇನ್ನೂ ಒಂದು ಹೇಳ್ತಾನೆ ಇದಕ್ಕಿಂತ ಮುಖ್ಯವಾಗಿ ಅವನು ಸಾವನ ಇದೇ ರೀತಿ ವರ್ಣಿಸ್ತಾನೆ ಪಂಪನ ಪ್ರಭಾವ ಕುಮಾರವ್ಯಾಸನಲ್ಲಾಗಿದೆ ಅನ್ನೋದಕ್ಕೆ ಉತ್ತಮವಾದ ಉದಾಹರಣೆ ಬೆಳಗುವ ಸೊಡರ್ಗಳ ಬೆಳಗೊಗ್ಗಿಸುವ ತಳ ತಳಿಪ ತಳ ತಳ ತಳಿತಮಯ ದಿನಪ ಸುತಮ್ ಅಂತ ಹೇಳ್ತಾನೆ ಇದು ಓದಿರಲ್ಲ ಆಕ್ಚುಲಿ ಒರಿಜಿನಲ್ ಟೆಕ್ಸ್ಟ್ ಓದಿದ್ರೆ ಗೊತ್ತಾಗುತ್ತೆ ಬೆಳಗುವ ಬೆಳಗುಗಳ ಸೊಡ ಬೆಳಗುವ ಸೊಡರ್ಗಳ ಬೆಳಗೊಗ್ಗಿಸುವ ತಳ ತಳ ತಳಿಪ ತಳಿದಸ್ತಮಯ ದಿನಪ ಸುತಮ್ ಅಂತ ಹೇಳ್ತಾನೆ ಪಂಪ ಅದನ್ ಬರೀರಿ ಆಮೇಲೆ ಕಂಪಾರಿಸನ್ ಆಯ್ತು ಏನ್ ರಸ ಇದೆ ಕಾವ್ಯ ಮೀಮಾಂಸೆಗೆ ಬಂದ್ರೆ ಶೋಕರಸ ಶೋಕ ರಸ ಇದೆ ಆಮೇಲೆ ರೂಪಕ ರೂಪಕಗಳನ್ನ ಕಾಣಬಹುದು ಆಯ್ತಾ ಆಮೇಲೆ ದೇಶಿ ಭಾಷಾಶಾಸ್ತ್ರಕ್ಕೆ ಬಂದ್ರೆ ದೇಶಿ ಭಾಷಾ ನಿರೂಪಣೆ ಇದೆ ಅಲ್ವಾ ದೇಶಿ ಶೈಲಿಯ ನಿರೂಪಣೆ ಇದೆ ಸೊ ಮುಗೀತು ಅದು ಒಂದು ಆಂಗಲ್ ಕೊಟ್ಟಾಯಿತು ಇನ್ನೂ ಒಂದು ಆ್ಯಂಗಲ್ ಏನು ಜಿ ಎಸ್ ಎಲ್ ಎಲ್ಲರೂ ಲಿಂಕ್ ಮಾಡಬಹುದಾ ಹ್ಮ್ ಜನರಲ್ ಸ್ಟಡೀಸ್ ಜನರಲ್ ಸ್ಟಡೀಸ್ ಏನಿಲ್ಲ ಪ್ರಸ್ತುತಕ್ಕೆ ಬಂದ್ರೆ ಪ್ರಸ್ತುತಕ್ಕೆ ಬಂದ್ರೆ ಸ್ನೇಹದ ಮಹತ್ವ ಅಲ್ವಾ ನಿಜವಾದ ಸ್ನೇಹಿತನ ಅಗಲಿಕೆ ಅಗಲಿಕೆ ಸ್ನೇಹದ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಸೊ ಸ್ನೇಹದ ಮಹತ್ವಗಳು ಅಂತ ಹೇಳಿ ಮುಗಿಸಿದ್ರೆ ಅತಿ ಉತ್ತಮವಾದಂತ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಲ್ಲಿಂದ ಬಂದಿದೆ ಎಕ್ಸಾಕ್ಟ್ ಕೀರ್ತನೆ ಯಾವುದು ಹ್ಮ್ ಇಫ್ ಐ ಸೇ ಕನಕ ಸಂಪುಟದಲ್ಲಿ ಕೀರ್ತನೆನೇ ಕೀರ್ತನೇ ಇಲ್ಲ ನಾನು ಆಕ್ಚುಲಿ ಯಾವುದೇ ಒಂದು ಕೀರ್ತನೆ ಬಂದ್ರೆ ಆ ಕೀರ್ತನೆ ಫಸ್ಟ್ ಲೈನ್ ನೆನ್ನೆ ಕ್ಲಾಸ್ ನೀವು ಅಟೆಂಡ್ ಆಗಿದ್ರೆ ನಾನು ಹೇಳಿದ್ದೆ ಕೀರ್ತನೆದು ಸಾರಾಂಶ ಬಂದು ಫಸ್ಟ್ ಲೈನ್ ಅಲ್ಲೇ ಬಂದ್ಬಿಡುತ್ತೆ ವಚನದ ಸಾರಾಂಶ ಬಂದು ಲಾಸ್ಟ್ ಅಲ್ಲಿ ಬರುತ್ತೆ ಅಂತ ಸೊ ಕೀರ್ತನೆಗಳು ಫಸ್ಟ್ ಫಸ್ಟ್ ಲೈನ್ ನಾನು ಎಲ್ಲಾ ಕೀರ್ತನೆ ಬಯಾಟಾಕಿದೀನಿ ಆಮೇಲೆ ಯಾವ ಕೀರ್ತನೆ ಮಧ್ಯದಲ್ಲಿ ಎಲ್ಲೇ ಕೊಟ್ಟರು ಅದು ಯಾವ ಕೀರ್ತನೆಯಿಂದ ಅಂತ ಒಂದು ಟೆಕ್ನಿಕ್ ನ ಮಾಡ್ಕೊಂಡಿದ್ದೀನಿ ನಾನು ಇದು ಇದೆ ಅಂತ ಹೇಳ್ತೀನಿ ಯಾವ್ದಾದ್ರು ಮಧ್ಯದಲ್ಲಿ ತೆಗೆದೇ ಹೇಳಿ ನಾನು ಹೇಳ್ತೀನಿ ಅಲ್ಲಾ ಕುದ ನೆಲೆಯರಿಯಿದೆ ಮುಲ್ಲಾ ಶಾಸ್ತ್ರದ ನೆಲೆ ಏನರಿಯಿದೆ ಅಂದ್ರೆ ಯಾವ್ದಾದ್ರು ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ ಅಲ್ಲಿಂದ ಬಂದಿರೋದು ಆಮೇಲೆ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಮುಂಡ ಮುಟ್ಟದ ವಸ್ತುಗಳು ಎಲ್ಲಿಂದ ಕುಲ ಕುಲ ಕುಲವೆನ್ನು ಕುಲ ಕುಲ ಕುಲವೆಂದು ಒಡೆದಾಡದಿರಿ ಆ ರೀತಿ ಬಟ್ ಮಂಡೆ ಬೋಳ್ ಅನ್ನೋದು ಇದು ಆಕ್ಚುಲಿ ಜೈನ್ ಜೈನ್ರಲ್ವಾ ಮಂಡೆ ಬೋಳ್ ಮಾಡ್ಕೊಳ್ಳೋದು ಜೈನ್ರು ಒಂದೇ ಒಂದ್ ಬರುತ್ತೆ ನೇಮವಿಲ್ಲದ ಹೋಮ ವೇತ ಅಂತ ಅದೊಂದ್ರಲ್ಲೇ ಒಂದು ಜೈನ್ರ ಬಗ್ಗೆ ಮಾತಾಡೋದು ಬಟ್ ಅದ್ರಲ್ಲೂ ಇಲ್ಲ ಇದು ಇದು ಈ ಕನಕ ಸಂಪುಟದಿಂದ ಆ ಹೊರಗಡೆ ಬಂದಿರೋ ಕೀರ್ತನೆ ಯಾವ್ದೋ ಒಂದು ಅವ್ರಿಗೆ ಮನ್ಸಲ್ಲಿರೋ ಕೀರ್ತನೆ ಯಾವ್ದೋ ಒಂದ್ ಭಾಗ ಅಂತ ಹಾಕಿದೆ ಸೊ ಈ ರೀತಿ ಬಂದಾಗ ಕೀರ್ತನೆ ಯಾವ್ದು ಅಂತ ಗೊತ್ತಾಗಿಲ್ಲ ಅಂದ್ರೆ ಯಾವ ಕೀರ್ತನೆ ಅಂತ ಬರೆಯಕ್ಕೆ ಹೋಗ್ಬೇಡಿ ಕನಕದಾಸರ ಕೀರ್ತನೆಗಳಿಂದ ಆಯ್ದುಕೊಳ್ಳಲಾಗಿದೆ ಯಾಕಂದ್ರೆ ಆದಿಕೇಶವ ಅಂದ್ರೆ ಅವರೇ ಅಲ್ವಾ ಇದು ಕೀರ್ತನೆ ಇದು ಯಾಕಂದ್ರೆ ಹರಿಭಕ್ತಿ ಸಾರ ಆದ್ರೆ ರಕ್ಷಿಸು ನಮ್ಮನವರ ಅನವರತ ಅಂತ ಬರುತ್ತೆ ಇನ್ನ ರಾಮಧೀನ್ಯ ಚರಿತ್ರೆಯಿಂದ ಬಂದ್ರೆ ಅದು ಗೊತ್ತಾಗ್ಬಿಡುತ್ತೆ ಹೇಗೆ ಸೊ ಏನ್ ಹೇಳ್ತಾನೆ ಸೊ ಸಂದರ್ಭ ಸಂದರ್ಭ ಹೇಳಕ್ ಬರಲ್ಲ ವಚನ ತರ ಇದೂನು ಮಂಡೆ ಬೋಳು ಮಾಡಿ ಏನು ಭಾವ ಈಗ ಭಾವಾರ್ಥ ಹೇಳೋಣ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಮಂಡೆ ಬೋಳು ಮಾಡಿ ತಲೆಯನ್ನ ಬೋಳಿಸ್ಕೊಂಡು ನಾಮ ಬರೆದು ವಿಭೂತಿಯನ್ನು ಬರ್ಕೊಂಡು ಕೆಡಿಸಿ ಕಂಡ ಕಂಡವರನ್ನು ಕಾಡಿ ಸಿಕ್ ಸಿಕ್ದವ್ರನ್ನೆಲ್ಲ ಕಾಡಿ ಯಾರು ಕಾಡೋದು ಕಳ್ಳ ಪೂಜಾರಿಗಳು ಬಂಡ ಜನ್ಮ ಹೊರೆಯುವವರಿಗೆ ಯಾರು ಬಂಡ ಜನ್ಮ ಹೊರೋದು ಕಳ್ಳ ಪೂಜಾರಿಗಳು ದಾಸಪಟ್ಟವೋ ಸನ್ಯಾಸ ಪಟ್ಟವೋ ಅಂತವರಿಗೆ ದಾಸಪಟ್ಟನು ಇಲ್ಲ ಸನ್ಯಾಸ ಪಟ್ಟನು ಇಲ್ಲ ಆಸೆಯೊಂದ ನೆರೆಯಾದಿ ಕೇಶವನ್ನು ನೆರೆದವರು ಯಾವ ಆಸೆಯಿಂದ ಅದು ದೇವರು ಅನ್ನೋದು ಅವ್ರಿಗೊಂದು ಮಾರಾಟದ ವಸ್ತು ಧರ್ಮ ಅನ್ನೋದು ಅವ್ರಿಗೆ ಇನ್ಕಮ್ ಜನರೇಟಿಂಗ್ ಪ್ರೊಫೆಷನ್ ಸೊ ಅಂತವರು ನಿಜ ಭಕ್ತಿ ಅಲ್ಲ ಅದು ಇದು ನಾನು ಭಾವಾರ್ಥ ಹೇಳಿದೆ ಸ್ವಾರಸ್ಯ ಏನು ಹೇಳುದಲ್ಲ ಅದೇನೇನೆ ಅದಕ್ ಮುಂಚೆ ಹೇಳುದ್ನಲ್ಲ ಸೊ ದೇವರು ನಿಜ ಭಕ್ತಿ ಅಲ್ಲ ಡಾಂಬಿಕ ಭಕ್ತಿಯ ಬಗ್ಗೆ ಕನಕದಾಸರು ಮಾತಾಡ್ತಾ ಇದ್ದಾರೆ ಬಸವಣ್ಣನ ತನ್ನಿ ನೀರ ಕಂಡಲ್ಲಿ ಮುಳುಗುವ ಮರನ ಕಂಡಲ್ಲಿ ಸುತ್ತುವರಯ್ಯ ಹ್ಮ ಅದನ್ನು ತನ್ನಿ ಆಮೇಲೆ ಇನ್ನೊಂದು ನಮ್ಮ ಅಲ್ಲಮ್ಮ ಪ್ರಭುದು ಆಸೆಗೆ ಸತ್ತದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ನಿನಗಾಗಿ ಸತ್ತವರ ನಾರನು ಕಾಣೆ ಹ ಗುಹೇಶ್ವರ ಅದೊಂದು ತನ್ನಿ ಇನ್ನೊಂದು ಲಿಂಕ್ ಏನು ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ ಬಾಯಿನಾರಿದ ಮೇಲೆ ಏಕಾಂತವೇ ಇವ್ರದೇ ಎಲ್ಲ ಅದು ಲಿಂಕ್ ಮಾಡಿ ಸ್ವಾರಸ್ಯದಲ್ಲಿ ಸೊ ಡಾಂಬಿಕ ಭಕ್ತಿಯನ್ನ ಹೇಳ್ತಾರೆ ಡಾಂಬಿಕ ಭಕ್ತಿ ಯಾರ್ಯಾರು ಪೂಜಾರಿಗಳು ಮಾಡ್ತಾರೋ ಅಂತವ್ರು ಹೇಳ್ತಾರೆ ಅಂತವ್ರಿಗಿಲ್ಲ ಸೊ ಇದನ್ನ ಹೇಳೋದಕ್ಕೆ ಕಾರಣ ಏನು ನಿಜ ಭಕ್ತಿಯನ್ನ ಸ್ಥಾಪನೆ ಮಾಡಬೇಕು ನಿಜ ಭಕ್ತಿಯನ್ನು ಮಾಡಿದ ನಮ್ಮ ಆಯುಧಕ್ಕೆ ಲಕ್ಕಮ್ ತನ್ನಿ ಮಾಡಿದ ಭಕ್ತಿ ದ್ರವ್ಯದ ಕೇಡು ಅದನ್ನು ತಗೊಂಬನ್ನಿ ಸೊ ಅಷ್ಟೆಲ್ಲ ಕರಾಸ್ ಕ್ರಾಸ್ ಹೇಳಾಯಿತು ಸೊ ಇನ್ನ ಉಳ್ದಿರೋದೇನು ಭಾಷಾಶಾಸ್ತ್ರದ ಯಾವ್ದು ಹೇಳ್ಬೋದು ಹೊಸಗನ್ನಡ ಇದು ಪ್ಯೂರ್ ಹೊಸಗನ್ನಡ ಆಮೇಲೆ ಆದಿಕೇಶವ ಅಂತ ಅಂಕಿತ ನಾಮ ಇದೆ ಅದನ್ನೊಂದು ಬರೀರಿ ಮೀಮಾಂಸೆಯಲ್ಲಿ ಏನ್ ಹೇಳ್ಬೋದು ಗೇಯತೆ ಇದೆ ಗೇಯತೆ ಆಡುವ ಮಟ್ಟ ಇದು ರಾಗ ತಾಳ ಲಯ ಪ್ರಧಾನವಾದಂತ ಮಟ್ಟು ಒಂದು ಏನೋ ಶ್ರೇಷ್ಠ ಶೈಲಿಗೆ ಶೈಲಿಯ ಸೆಲೆಯಲ್ಲಿ ಸಿಕ್ಕಿ ಸ್ಫೂರ್ತಿಯ ಸೆಲೆಯಲ್ಲಿ ಸಿಕ್ಕಿ ಕವಿ ಬರೆದಿದ್ದಾನೆ ಅಂತ ಅದೊಂದು ಬರೀ ಯಾವ್ದೋ ಒಂದು ಅಂಶ ಲಿಂಕ್ ಮಾಡಿ ವಿಮರ್ಶೆಗೆ ಬಂದ್ರೆ ಏನು ಸಾಮಾಜಿಕ ವಿಮರ್ಶೆನೂ ಲಿಂಕ್ ಮಾಡಬಹುದು ಸಾಮಾಜಿಕ ವಿಮರ್ಶೆ ಬರುತ್ತಲ್ಲ ಮಾರ್ಕ್ಸ್ ವಾದಿ ವಿಮರ್ಶೆ ಹ್ಮ್ ವಿಮರ್ಶೆ ಅಂಶ ಏನು ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಮಾತಾಡ್ತಾರೆ ಸೊ ಇಷ್ಟೆಲ್ಲಾಗಿ ಜಿ ಎಸ್ ಅಲ್ಲಿ ಏನು ಹೇಳ್ಬೋದು ಜಿ ಎಸ್ ಲಿಂಕ್ ಏನಾದ್ರು ಕೊಡ್ಬೋದಾ ತಗೊಂಬನ್ನಿ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರಿಲೀಜನ್ ಇಸ್ ಪ್ಯೂರ್ಲಿ ಇಂಡಿವಿಜುವಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತಗೊಬನ್ನಿ ರಿಲಿಜನ್ ಇಸ್ ಇನ್ ಪರ್ಸನಲ್ ಸ್ಪೇಸ್ ನಿಮ್ ನಿಮಿಗೆ ಬಿಟ್ಟಿದ್ದು ಅದೊಂದು ಲಿಂಕ್ ಮಾಡಿ ಆಮೇಲೆ ಭಕ್ತಿ ಎಂಬುದು ತೋರುಂಬ ಲಾಭ ಅದೊಂದು ಯಾರೋ ಒಬ್ರು ಹೇಳಿದ್ದಾರೆ ಅಕ್ಕ ಅಕ್ಕ ಮಹಾದೇವಿನ ಒಬ್ರು ಹೇಳಿದ ಅದು ಅದನ್ನು ಲಿಂಕ್ ಮಾಡಬಹುದು ಭಕ್ತಿ ಎಂಬುದು ತೋರುಂಬ ಲಾಭ ಇವನು ಅಲ್ಲಮ್ಮ ಹೇಳಿರೋದು ಇಷ್ಟನ್ನು ಲಿಂಕ್ ಮಾಡಿ ಪ್ರಸ್ತುತತೆಗೆ ಬರೆದ್ರೆ ಇವತ್ತಿಗೂ ಕೂಡ ಈ ರೀತಿಯಾಗಿ ದೇವರನ್ನ ಒಂದು ಉದ್ಯಮ ಮಾಡ್ಕೊಂಡಿ ಅಂತವ್ರಿಗೆ ಯಾವುದೂ ಸಿಗೋದಿಲ್ಲ ಅಂತವರಿಗೆ ಕೈಲಾಸದಲ್ಲಿ ಒಳಗ್ ಎಂಟ್ರಿನೂ ಇಲ್ಲ ಅಂತ ಹೇಳಿ ಬರದ್ರೆ ಮುಗಿಯಿತು ಎಲ್ಲಿಂದ ಬಂದಿದೆ ಆ ಭರತೇಶ ವೈಭವ ಯಾವ ಸಂಧಿ ನೋಡಿ ಭರತೇಶ ವೈಭವ ವಚನ ಪಂಪ ಭಾರತ ಕುಮಾರ ವ್ಯಾಸ ಭಾರತ ಲಂಬಿಹಣ್ಣನರಗಳೇ ಅದು ಬಿಟ್ರೆ ಅಂತ ಎಲ್ಲಾರು ಬರೀತಾರೆ ಬಟ್ ಸ್ಪೆಸಿಫಿಕ್ ಆಗಿ ಯಾವ ಸಂಧಿ ಅಂತ ನೀವ್ ಬರದ್ರಿ ಅಂದ್ರೆ ಅವ್ಯಾಲ್ಯೂಯೇಟರ್ ಹುಚ್ಚಿಡಿದ ಹೋಗ್ಬಿಡುತ್ತೆ ಹೆಂಗ್ ಬರ್ದ ಇವನು ಮಧ್ಯದಲ್ಲಿ ಎಲ್ಲ ಕೊಟ್ಟಿರ್ತಾರೆ ಯಾರು ಬರ್ದಿರಲ್ಲ ಎಲ್ಲರೂ ಬರೀ ಎಡ್ಡಿಂಗ್ ಬರ್ದ್ಬಿಟ್ಟು ಹೋಗ್ತಾ ಪಂಪ ಭಾರತ ಯಾವ್ ಆಶ್ವಾಸ ಅಂತ ಬರಿಯಲ್ಲ ಹ್ಮ್ ಯಾವ ಸಂಧಿ ಫಸ್ಟ್ ಸಂಧಿ ರೀ ಆಸ್ಥಾನ ಸಂಧಿ ಎಷ್ಟ್ ಸಂಧಿ ಇದೆ ಆಸ್ಥಾನ ಸಂಧಿ ಉಪ್ಪರಿಗೆ ಸಂಧಿ ಆರೋಗಣೆ ಸಂಧಿ ಮುನಿಭಕ್ತಿ ಸಂಧಿ ಸರಸ ಸಂಧಿ ಮನ್ನಣೆ ಸಂಧಿ ಹ್ಮ್ ಸನ್ಮಾನ ಸಂಧಿ ಕಟಕ ವಿನೋದ ಸಂಧಿ ರಾಜ್ಯ ಲಾವಣ್ಯ ಸಂಧಿ ಅರಗಿಡಿ ಆಲಾಪ ಸಂಧಿ ಹ್ಮ್ ರಾಜೇಂದ್ರ ಗುಣವಾಕ್ಯ ಸಂಧಿ ಎಷ್ಟು ಬೇಕು ಮದುವೆ ಸಂಭ್ರಮ ಸಂಧಿ ಜಿನದರ್ಶನ ಸಂಧಿ ವಿಜಯಾರ್ಧ ಪರ್ವತ ಸಂಧಿ ಹತ್ತು ಸಾವಿರ ಪಯ ಪದ್ಯಗಳನ್ನ ಬರೀತಾನೆ ಅದನ್ನ ಸಂಧಿಗಳಾಗಿ ಡಿವೈಡ್ ಮಾಡಿದ್ದಾನೆ ರತ್ನಾಕರ ಸೊ ಈಗಿರ್ಬೇಕಾದ್ರೆ ಫಸ್ಟ್ ವರ್ಣೀಯ ಭರತೇಶ ವೈಭವದ ಆ ಆಸ್ಥಾನ ಸಂಧಿ ಮೊದ್ಲನೇ ಸಂಧಿನೇ ಇದು ಫಸ್ಟ್ ಸಂಧಿ ಆಸ್ಥಾನ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ ಮುಗೀತು ಸಂದರ್ಭ ಏನು ಸೊ ಕಾವ್ಯವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ನನ್ನ ಕಾವ್ಯ ಹೇಗಿದೆ ಅಂತ ಒಂದು ನೋಟವನ್ನ ಕಿರುನೋಟವನ್ನ ಇಡೀ ಕಾವ್ಯದಲ್ಲಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡೋದು ಮುನ್ನುಡಿ ನೋಡ್ತೀರಲ್ವಾ ಏನಿದೆ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಹೇಳ್ತಾನೆ ಸೊ ನನ್ನ ಕಾವ್ಯ ಹೇಗಿದೆ ಅದನ್ನ ಇದ್ರಲ್ಲಿ ಹೇಳ್ತಾನೆ ಸೊ ಇದು ಸಂದರ್ಭ ಭಾವಾರ್ಥಕ್ಕೆ ಬಂದ್ರೆ ನಮ್ಮ ಹುಡುಗರು ವಸ್ತುಕ ಅಂದ್ರೆ ವರ್ಣಕ ಅಂದ್ರೆ ಗೊತ್ತಿಲ್ಲ ಅದೇ ಚೆನ್ನಾಗಿ ಓದ್ಕೊಂಡಿರೋರಿಗೆ ಗೊತ್ತಿರುತ್ತೆ ಒಂದ್ ಸ್ವಲ್ಪ ಕನ್ನಡ ಮೇಲೆ ಹೋಲ್ಡಿರೋರಿಗೆ ಬಟ್ ಮೆಜಾರಿಟಿ ಯಾರಿಗೂ ಗೊತ್ತಿಲ್ಲ ಯಾರ್ಗಾರ ಐಡಿಯಾ ಇದೆಯಾ ವಸ್ತುಕ ವರ್ಣಕ ಅಂದ್ರೆ ಆಮೇಲೆ ಬೇರೆ ಎನಿ ಅದರ್ ಇಂಟರ್ಪ್ರಿಟೇಷನ್ ನನಗೂ ಗೊತ್ತಿರಲಿಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿ ನನಗೂ ಗುರುಗಳಿಂದ ನಾನು ಕಲ್ತಿದ್ದೀನಿ ಸೊ ಸ್ವಲ್ಪ ಯಾವ್ದಾದ್ರು ಪದ್ಯ ಓದ್ಬೇಕಾದ್ರೆ ಅದ್ರ ಮೀನಿಂಗ್ ಅನ್ನ ದಯವಿಟ್ಟು ಗೂಗಲ್ ಗೂಗಲ್ ಸಿಗುತ್ತೆ ರೀ ವಸ್ತುಕ ಅಂದ್ರೆ ಗೂಗಲ್ ಗೊತ್ತು ವರ್ಣಕ ಅಂದ್ರೆ ಗೂಗಲ್ ಗೊತ್ತು ವರ್ಣಕ ವಸ್ತುಕದ ಮೇಲೆ ವಿಡಿಯೋಗಳಿದೆ ಯೂಟ್ಯೂಬ್ ಅಲ್ಲಿ ಸೊ ವಸ್ತುಕ ಅಂದ್ರೆ ಮಾರ್ಗ ಶೈಲಿಯಲ್ಲಿ ಬರ್ತಕ್ಕಂತ ಕಾವ್ಯ ಸಂಸ್ಕೃತ ಭೂ ಇಷ್ಟವಾದಂಥ ಕಾವ್ಯನ ಮಾರ್ಗ ಶೈಲಿಯಲ್ಲಿ ಕಾವ್ಯನ ವಸ್ತುಕ ಅಂತ ಕರೀತಾರೆ ವಸ್ತು ಪ್ರಧಾನವಾದ ಅವ್ರು ಹೇಳಿದಂಗೆ ವಸ್ತು ಪ್ರಧಾನ ಸೊ ಮಾರ್ಗ ಶೈಲಿ ಅದ್ರ ಮೀನಿಂಗ್ ಮಾರ್ಗ ಶೈಲಿ ಸಂಸ್ಕೃತ ಭೂ ಇಷ್ಟ ಸೊ ವರ್ಣಕ ಅಂದ್ರೆ ಆಮೇಲೆ ವಸ್ತುಕ ಅಂದ್ರೆ ಪಂಡಿತ ಪ್ರಿಯವಾದಂತ ಸಾಹಿತ್ಯ ಆಮೇಲೆ ಪಂಡಿತ ಪ್ರಿಯವಾಗಿದ್ದು ಮಾರ್ಗ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ವರ್ಣಕ ಅಂದ್ರೆ ಹಾಡುಗಬ್ಬ ಅದು ಓದುಗಬ್ಬ ಇದು ಹಾಡುಗಬ್ಬ ವರ್ಣಕ ಅಂದ್ರೆ ದೇಶಿ ವರ್ಣಕ ಅಂದ್ರೆ ಜಂಗಮ ಜನಾರ್ಧರಿಗೆ ಬರೆದಿದ್ದು ಸೊ ಇದು ವರ್ಣಕ ಅಂದ್ರೆ ಸೊ ಮಾರ್ಗದೇಶಿ ಇದು ಪರಿಕಲ್ಪನೆ ಸೊ ಸಕಲ ಲಕ್ಷಣ ಏನ್ ಹೇಳ್ತಾನೆ ಭಾವಾರ್ಥದಲ್ಲಿ ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕಕ್ಕಿಷ್ಟು ವಿಕಳವಾದರೂ ದೋಷವಿಲ್ಲ ವಸ್ತುಕ ವರ್ಣಕ ಹಾಳಾಗೋದ್ರು ಪರವಾಗಿಲ್ಲ ಎಲ್ಲ ಲಕ್ಷಣಗಳು ಹೋದ್ರೂ ಪರವಾಗಿಲ್ಲ ಸಕಲ ಲಕ್ಷಣಕ್ಕಾಗಿ ಬಿರುಸು ಮಾಡಿದರೆ ಎಲ್ಲಾ ಲಕ್ಷಣಗಳು ನನ್ನ ಕಾವ್ಯದಲ್ಲಿ ಇರಲೇಬೇಕು ಅಂತ ಹೇಳಿ ನಾನೇನಾದ್ರೂ ಫೋರ್ಸ್ ಮಾಡಿದ್ರೆ ಪುಸ್ತಕದ ಬದನೆಕಾಯಿ ಆಯ್ತು ಪುಸ್ತಕ ನೋಡ್ದಂಗ್ ಆಯ್ತು ಅದ್ರಲ್ಲಿ ಏನ್ ಕ್ರಿಯಾ ಸೃಜನಾತ್ಮಕತೆನೇ ಏನಿದೆ ಅಲ್ಲಿ ಏನಿದೆ ಅದನ್ನ ಇಳಿಸ್ದೆ ಅಷ್ಟೇ ಪಂಪನಿಂದ ಹಿಡಿದು ನಮ್ಮ ಗೋವಿಂದ ಪೈವರೆಗೂ ಎಲ್ಲಾ ಪುಸ್ತಕದ ಬದನೆಕಾಯನೆ ಆದಿ ಇದು ದ್ವಿತೀಯತ್ರ ದ್ವಿತೀಯಾಕ್ಷರ ಪ್ರಾಸವನ್ನ ಬಿಟ್ಟು ಬರ್ದವ್ರೇ ಇಲ್ಲ ನಮ್ಮಲ್ಲಿ ಬರೆದು ಬರಿಬೇಕಾದ್ರೆ ನಮ್ಮ ಇಪ್ಪತ್ತನೇ ಶತಮಾನದ ಗೋವಿಂದ ಪೈಗಳೇ ಬರ್ಬೇಕಾಯ್ತು ಸೊ ಆ ರೀತಿಯಾಗಿ ಸಕಲ ಲಕ್ಷಣವನ್ನು ತಂದು ನಾನು ಕಾವ್ಯವನ್ನ ಕಟ್ತೀನಿ ಅಂತ ಹೇಳಿದ್ರೆ ಅದು ಪುಸ್ತಕದ ಬದನೆಕಾಯಿ ಆಗ್ತದೆ ಇದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಸೃಜನಾತ್ಮಕವಾಗಿ ನಾನು ಹೇಗ್ ಅನ್ಸುತ್ತೋ ನಾನು ಬರೀತೀನಿ ಆನು ಒಲಿದಂತೆ ಆಡುವೆ ಕೂಡಲ ಸಂಗಮ ದೇವ ಅದನ್ನ ಹೇಳುದು ಸೊ ಭಾವಾರ್ಥ ಆಯ್ತು ಸ್ವಾರಸ್ಯ ಏನು ಸೊ ಭಾವಾರ್ಥ ಇದ್ರದ್ ಮೀನಿಂಗ್ ನಾನು ಆಕ್ಚುಲಿ ಭಾವಾರ್ಥ ಸ್ವಾರಸ್ಯ ಎರಡು ಹೇಳ್ಬಿಟ್ಟಿದ್ದೀನಿ ಅದರಲ್ಲೇ ಸ್ವಾರಸ್ಯ ಏನಂದ್ರೆ ಆನು ಒಲಿದಂತೆ ಆಡುವೆ ಹರಿಯರ್ ಅಂತಿ ಹರಿಹರ ಅಷ್ಟಾದಶ ವರ್ಣನೆಗಳನ್ನ ಬಿಟ್ಟ ರಳಕುಳ ಕ್ಷಣಗಳನ್ನ ಬಿಟ್ಟ ಆ ಪಕಾರ ಆಕಾರಗಳನ್ನ ಬಿಟ್ಟ ಭಾಷೆಗೆ ಹೊಸ ಕೃಷಿಯನ್ನ ತಂದು ಕೊಟ್ಟ ಅದೇ ರೀತಿ ಆಡುಗಬ್ಬವನ್ನ ಬರೆದ್ರು ನಮ್ಮ ವಚನಕಾರರು ಬರೆದ್ರು ವಚನಕಾರರನ್ನ ಲಿಂಕ್ ಮಾಡಿ ಅರಿಯರನ್ನ ಲಿಂಕ್ ಮಾಡಿ ಅದು ನಿಮಗೆ ಸ್ವಾರಸ್ಯದಲ್ಲಿ ಹೆಲ್ಪ್ ಆಗುತ್ತೆ ಕಂಪ್ಯಾರಿಸನ್ ಆಯ್ತು ನೆಕ್ಸ್ಟ್ ಕಾವ್ಯ ಮೀಮಾಂಸೆ ಯಾವ ಅಂಶ ಇದೆ ಸಾಂಗತ್ಯದಲ್ಲಿ ಬರೆದಿದ್ದಾನೆ ಆಮೇಲೆ ಕವಿಯ ಪ್ರತಿಭೆಗೆ ಹಿಡಿದ ಕೈ ಕನ್ನಡಿ ಭಾಷಾಶಾಸ್ತ್ರಕ್ ಬಂದ್ರೆ ಬದನೆಕಾಯಿ ಒಳ್ಳೆ ಇದದು ಪ್ರತಿಮೆ ಅಂದ್ರೆ ಒಳ್ಳೆಯ ಎಕ್ಸಾಂಪಲ್ ಸಂಕೇತ ಭಾಷೆಯ ಕಸುವನ್ನ ಕಾಣ್ತೀವಿ ಇದನ್ನು ಬಿಟ್ರೆ ನೆಕ್ಸ್ಟ್ ಜಿ ಎಸ್ ಕಂಪಾರಿಸನ್ ಏನಾದ್ರು ಮಾಡ್ಬೋದಾ ಜಿ ಎಸ್ ಇಲ್ಲ ಕನ್ನಡ ಸಾಹಿತ್ಯನೇ ಕಂಪೇರ್ ಮಾಡ್ಬೋದು ನಮ್ಮ ಗೋಪಾ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಹ್ಮ್ ಅರ್ಥವಾಗು ಅಂತೆ ಅಂತ ಒಂದು ಕಾವ್ಯ ಇದೆ ಹೊಸಗನ್ನಡ ಕವಿತೆಗಳು ಕವಿತೆಗಳೆಲ್ಲ ಓದ್ಬೇಕು ನೀವು ಅದೇ ಎಲ್ಲ ಅಂದ್ರೆ ಫೇಮಸ್ ಕವಿಗಳು ಇಷ್ಟವಾಗ ಆಗ ರತ್ನ ರತ್ನನ್ ಪ್ರಪಂಚ ನರ್ಕ ಇಳ್ಸಿ ನಾಲ್ಗೆ ಇಳಿಸಿ ಜೀಳ್ಸಿ ಎಷ್ಟು ಚೆನ್ನಾಗಿದೆ ಓದ್ ಓದುತ್ತಾ ಇದ್ರೆ ಹಂಗೆ ಸ್ವರ್ಗದಲ್ಲಿ ತೇಲಾಡ್ದಂಗ್ ರತ್ನನ್ ಪ್ರಪಂಚ ನನ್ನ ಫ್ರೆಂಡ್ ಹೇಳಿ ನನ್ನ ಫ್ರೆಂಡ್ ಆಂಥ್ರೋಪಾಲಜಿ ಫ್ರೆಂಡ್ ಇದ್ದ ಸಾಗರ್ವಾಡಿ ಅಂತ ನಿಮ್ಗೆ ಗೊತ್ತಿರ್ಬೋದು ಮುನ್ನೂರ ಐವತ್ತನೇ ರಾಂಕ್ ನನ್ನ ಕ್ಲೋಸ್ ನಾವೆಲ್ಲ ಒಟ್ಟಿಗೆ ಇಂಟ್ರಿ ಕೊಟ್ವಿ ಅವನು ನಾನು ಈ ಸಲ ಒಟ್ಟಿಗೆ ಕಾರಲ್ಲಿ ಬರ್ದಿ ರಿವೈಸ್ ಮಾಡ್ತಾ ಇದ್ವಿ ರತ್ನನ್ ಪ್ರಪಂಚ ನೋಡ್ಬಿಟ್ಟು ಏ ಇದು ಉಪೇಂದ್ರ ನಾಡಲ್ವಾ ಅಂತ ಕೇಳಿದೆ ಗುರು ಇದು ಉಪೇಂದ್ರ ಜಿ ಪಿ ರಾಜ ಅವ್ರು ಬರ್ದಿರೋದ್ರು ಉಪೇಂದ್ರ ತಗೊಂಡಿದ್ದಾನೆ ಅಂತ ಹೇಳಿದೆ ಆಮೇಲೆ ಇನ್ನೊಂದು ಅದನ್ನೇ ಅದನ್ನ ಅವ್ನು ಅವನು ಹೇಳಿದ್ ಇಟ್ಕೊಳಕೊಂದು ಇನ್ನೊಂದು ನೋಡುದು ಯಾವ್ದು ಯಾ ಯಾವ ಮೋಹನ ಮುರುಳಿ ಕರೆ ಇತ್ತು ದೂರ ತೀರಕ್ಕೆ ನಿನ್ನನು ಗೋಪಾಲ್ ಕೃಷ್ಣ ಅಡಿಗೆ ಐದು ಇವ್ರದಲ್ವಾ ಬರ್ದಿರೋ ಯಾರು ರಮೇಶ್ ಯಾರದು ರಮೇಶ ಏ ರಮೇಶ್ ಅವ್ರದ್ದಲ್ವಾ ಇದು ಗೋಪಾಲ್ ಕೃಷ್ಣ ಅಡಿಗಿರೋದಪ್ಪ ನೀನ್ ಸುಮ್ನೆ ಸಾಹಿತ್ಯ ಮರ್ತೋಗ್ಬಿಡ್ತೀನಿ ನಿಂಗೆ ಹೇಳಿದ್ರೆ ಅಂದ್ರೆ ಕನ್ನಡ ಸಾಹಿತ್ಯ ಅಷ್ಟು ಸಮೃದ್ಧವಾಗಿದೆ ಶಕ್ತಿಯುತ ಆಗಿದೆ ಪುಸ್ತಕದ ಬದನೆ ಕಾಯಿ ಹೌದು ಸೊ ಹೀಗೆ ನಮ್ಮ ಭಾಷೆಗೆ ಹೊಸ ಕಸುವನ್ನು ತಂದು ಕೊಟ್ಟವರು ನಮ್ಮ ನವ್ಯ ಕವಿಗಳು ನಾವ್ ಯಾರನ್ನು ಫಾಲೋ ಮಾಡಲ್ಲ ಇವರು ನಮ್ಮ ಗೋಪಾಲ ಕೃಷ್ಣ ಅಡಿಗರು ಹೇಳ್ತಾರೆ ಹಾಕಿ ಹಾಕಿಟ್ಟ ಹಳಿಗಳ ಮೇಲೆ ರೈಲು ಬಿಟ್ಟವರು ನೀವು ನಮ್ಮದು ನಾವು ಆಚರಿಸಿತವರು ಇದೇ ವರ್ಡ್ ಹೇಳ್ತಾರೆ ನಮ್ಮದು ನಾವು ಆಚರಿಸ್ ತೋರಿಸ್ತೀವಿ ನೀವೆಲ್ಲ ಹಾಕಿಟ್ಟು ರೈಲುಗಳಲ್ಲಿ ಬಿಡ್ ನಿಮ್ಮ ಮಾರ್ಗದಲ್ಲಿ ನಡೆದ್ರೆ ಹೊರಟ ಸ್ಥಳಕ್ಕೆ ಬಂದ್ ಸೇರ್ತೀವಿ ನಮ್ಮದು ನಾವು ಆಚರಿಸ್ ತೋರಿಸ್ತೀವಿ ಅಂತ ಗೋಪಾಲ್ ಕೃಷ್ಣ ಅಡಿಗರು ನವ್ಯ ಸಂದರ್ಭದಲ್ಲಿ ಹೇಳ್ತಾರೆ ಪ್ರೇರಣೆ ರತ್ನಾಕರನಿಂದ ಬಂದಿದೆ ಅಂತಾನು ಬರೀಬಹುದು ನಮ್ಮ ಓನಾಗ್ ಬರೀತೀವಿ ನಾವು ನೀವ್ ಹೇಳ್ದಂಗೆ ನಾವ್ ಯಾಕೆ ಹೇಳ್ಬೇಕು ಬರದ ಮುಗೀತು ಐದು ಆಯ್ತಾ ವಡ್ಡಾರಾಧನೆ ಸುಕುಮಾರ ಸ್ವಾಮಿಯ ಕತೆ ಸ್ವಾರಸ್ಯ ಮತ್ತು ಸಂದೇಶವನ್ನು ಕುರಿತು ಬರೆಯಿರಿ ಸೊ ಫಸ್ಟ್ ಇಪ್ಪತ್ ಮಾರ್ಕಿಗೆ ನಾಲ್ಕು ಪೇಜ್ ಇದೆ ದೊಡ್ಡ ದೊಡ್ಡ ಪೇಜ್ ಇದೆ ಸೊ ಫಸ್ಟ್ ಒಡ್ಡಾರಾಧನೆ ಕತೆ ಯಾರು ಬರೋದು ಎಲ್ಲಿಂದ ಬಂತು ಶಿವಕೋಟ್ಯಾಚಾರ ವಡ್ಡಾರಾಧನೆ ಯಾವ್ದರಿಂದ ತಗೊಂತಾರೆ ಹರಿಶೇನ ಬ್ರೋತ್ಕೋ ಅಲ್ಲ ಬೃಹದಾರಾಧನೆ ಅಂತ ಯಾವ್ದೋ ಒಂದು ಬರುತ್ತೆ ಅಲ್ಲಿಂದ ಆಮೇಲೆ ಅರಿವಿಶೇಷನ ಬೃಹತ್ ಕಥಾಕೋಶ ಅದನ್ನು ಇಂಪ್ಯಾಕ್ಟ್ ಆಗಿದೆ ಸೊ ಅಲ್ಲಿಂದ ತಗೊಂಡು ಎಲ್ಲಿಂದ ಇಂಪ್ಯಾಕ್ಟ್ ಆಗಿದೆ ಅಂತ ಬರೆದ್ರೆ ನಿಮಗೆ ಅವ್ರ ಕವಿ ಇವನು ಕೇಳಿರೋದಲ್ದೆ ಅವ್ನು ಎಲ್ಲಿಂದ ತಗೊಂಡಿದ್ದಾರೆ ಅಂತಾನು ಬರೆದಿದೆ ಸೊ ಸುಕುಮಾರ ಸ್ವಾಮಿ ಕಥೆ ಎರಡು ಕತೆ ಇದೆ ಸುಕುಮಾರ ಸ್ವಾಮಿ ಕಥೆ ಮತ್ತೆ ವಿದ್ಯುತ್ ಚೋರ ವಿಷಯ ಕಥೆ ಸೊ ಸುಕುಮಾರ ಸ್ವಾಮಿ ಆ ಕತೆ ಎರಡು ಎರಡು ಪಾಯಿಂಟ್ ಕೇಳಿದ್ದಾನೆ ಸ್ವಾರಸ್ಯ ಸಂದೇಶ ಸೊ ಸ್ವಾರಸ್ಯಕ್ಕೆ ನಾಲ್ಕು ಪೇಜ್ ಅಲ್ಲಿ ಫಸ್ಟ್ ಅರ್ಧ ಪೇಜು ಎಲ್ಲಿಂದ ತಗೊಂಡ್ರು ಕವಿಯಾರು ಕಾವ್ಯ ಏನು ಇದು ಹೇಳುತ್ತೆ ವಡ್ಡರಾಧನೆ ಏನ್ ಹೇಳುತ್ತೆ ಜಿನಧರ್ಮವನ್ನ ಹೇಳ್ತದೆ ಜಿನಧರ್ಮವನ್ನ ಧರ್ಮವನ್ನ ಹೇಳಲಿಕ್ಕೆ ಗದ್ಯ ರೂಪದಲ್ಲಿ ಇದೆ ಜಿನಧರ್ಮ ಪ್ರಸಾರ ಇದ್ರ ಉದ್ದೇಶ ಈ ರೀತಿಯಾಗಿ ಅರ್ಧ ಪೇಜು ಕವಿ ಬಗ್ಗೆ ಮತ್ತೆ ಪುಸ್ತಕದ ಬಗ್ಗೆ ಬರೆದು ಮುಗಿಸ್ಬಿಡಿ ಸೊ ಇದ್ರಲ್ಲಿ ಚಾಣಕ್ಯ ಋಷಿಯ ಕಥೆ ಅಂತ ಬರುತ್ತೆ ಭದ್ರಬಾಹು ಭಟಾರ ಕಥೆ ಅಂತ ಬರುತ್ತೆ ಈ ರೀತಿಯ ಕಥೆಗಳಿದೆ ಅಂತ ಹೇಳಿ ಅರ್ಧ ಪೇಜ್ ತುಂಬಿಸಿ ತುಂಬಿಸಿ ನೆಕ್ಸ್ಟ್ ಒಂದು ಪೇಜು ಸ್ವಾರಸ್ಯ ಬರೀರಿ ನೆಕ್ಸ್ಟ್ ಇನ್ನೊಂದು ಪೇಜು ಸಂದೇಶ ಬರೀರಿ ಸೊ ಎಷ್ಟು ಪೇಜ್ ಆಯ್ತು ಇಲ್ಲಿಗೆ ಒಂದ್ ಒಂದೂವರೆ ಎರಡೂವರೆ ಆಯ್ತು ಇಲ್ಲಿಂದ ಒನ್ ಅಂಡ್ ಹಾಫ್ ಒನ್ ಅಂಡ್ ಹಾಫ್ ಬರೆದ್ರು ಆಯ್ತು ಲಾಸ್ಟ್ ಹಾಫ್ ಪೇಜ್ ಗೆ ಕಂಪಾರಿಸನ್ ಕೊಡ್ಬೋದು ಸೊ ಸ್ವಾರಸ್ಯ ಏನ್ ಹೇಳುತ್ತೆ ಏನಿದ್ರು ಸ್ವಾರಸ್ಯ ಪಾಪಜೀವಿ ಒಂದು ಪುಣ್ಯ ಕತೆ ಅಲ್ವಾ ಅದೇ ಇದ್ರು ಸ್ವಾರಸ್ಯ ಆಮೇಲೆ ಸತ್ಕರ್ಮಕ್ಕೆ ಸತ್ಪಲ ದುಷ್ಕರ್ಮಕ್ಕೆ ದುಷ್ಫಲ ಸೊ ಅದನ್ನೆಲ್ಲ ಹೇಳ್ತಾರೆ ಒಳ್ಳೆ ಪಾಪ ಮಾಡಿದ್ರೆ ಕುಂಟಿ ಕುರುಡಿ ನಾಯಿಯಾಗಿ ಹೊಲಸು ತಿನ್ನುವ ನಾಯಿಯಾಗಿ ಇದು ದುರ್ಗಂಧ ಬಡತನ ಎಲ್ಲ ಸಿಗುತ್ತೆ ಅಂದ್ರೆ ಒಂದ್ ದೊಡ್ಡ ಲೈನೇ ಕೊಡ್ತಾರೆ ಎಕ್ಸ್ಪ್ಲನೇಷನ್ ಆಮೇಲೆ ಒಳ್ಳೆ ಕರ್ಮ ಮಾಡಿದ್ರೆ ಸುಂದರವಾದಂತ ಹೆಂಡತಿ ಹ ಆಸ್ತಿ ಒಡವೆ ಚಿನ್ನ ಮಕ್ಕಳು ಸಕಲ ಸೋ ಭೋಗಗಳು ಸಿಗ್ತದೆ ಅಂತ ಹೇಳ್ತಾರೆ ಸೊ ಇದರಲ್ಲಿ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ನ ಯೂಸ್ ಮಾಡ್ಬೇಕಾಗುತ್ತೆ ಒಂದು ತಿರಿಪೋಕ ತಿರಿಕೋಪಸರ್ಗ ದೇಹೋಪಸರ್ಗ ಮನುಷ್ಯೋಪಸರ್ಗ ಉಪಸರ್ಗ ಕೇವಳಿಗಳ ಕಥೆ ಅಂತ ಕರೀತಾರೆ ಉಪಸರ್ಗಗಳನ್ನ ಬರೀರಿ ಇಪ್ಪತ್ತೆರಡು ಬಗೆಯ ಪರೀಷಗಳಿದೆ ಪರೀಷಗಳ ತೊಂದರೆಗಳು ಹಸಿವು ನಿದ್ರೆ ಬಾಯಾರಿಕೆ ಮುಂತಾದಂತಹ ಪರೀಷಗಳ ಬಗ್ಗೆ ಮಾತಾಡ್ತಾರೆ ಸೊ ಇದೆಲ್ಲ ಎಲ್ಲಾ ಅಂಶಗಳು ಸ್ವಾರಸ್ಯನೆ ಆಮೇಲೆ ಇನ್ನೂ ಏನು ಇನ್ನೂ ಏನ್ ಸ್ವಾರಸ್ಯ ಸ್ವಾರಸ್ಯವನ್ನ ಬೇ ಯಾವ್ಯಾವ ರೀತಿಲಿ ಕಟ್ಕೊಡ್ತಾನೆ ಅವನು ಉಪಕಥೆಗಳ ಮೂಲಕ ಕಟ್ಕೊಡ್ತಾನೆ ನಾಗಶ್ರೀ ಜನ್ಮದಲ್ಲಿ ಉಪಕಥೆಗಳು ಬರ್ತವೆ ಐದು ಉಪಕಥೆ ಬರುತ್ತೆ ಸೊ ಪಂಚಾಣು ವ್ರತಗಳ ಬಗ್ಗೆ ಬರೀಬೇಕು ಆಮೇಲೆ ನಾಲ್ಕು ಇದಿದೆ ಸಮ್ಯಕ್ ರತ್ನತ್ರಯಗಳು ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ ಅದು ಸ್ವಾರಸ್ಯನೇ ಸೊ ಇಷ್ಟೆಲ್ಲ ಅಂಶಗಳು ಈಗ ಆಲ್ರೆಡಿ ನಾನು ಆರ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀನಿ ಸೊ ಸ್ವಾರಸ್ಯ ಬರಿಬೇಕಾದ್ರೆ ಸುಕುಮಾರ ಸ್ವಾಮಿ ಅಷ್ಟೇ ಕೇಳಿದ್ರು ವಿದ್ಯುಚ್ಛೇರ ಋಷಿಯ ಕತೆಗಳನ್ನ ಜೊತೆಯಲ್ಲಿ ಲಿಂಕ್ ಮಾಡಿ ಸ್ವಾರಸ್ಯ ಬರೀರಿ ಕೇವಲ ಸುಕುಮಾರ ಸ್ವಾಮಿ ಕತೆ ಬರಿಬೇಡಿ ಆಯ್ತಾ ಜೊತೆಗೆ ಸ್ವಾರಸ್ಯ ಸಂದೇಶ ಏನು ಸ್ವಾರಸ್ಯ ಆಯ್ತು ಸಂದೇಶ ಏನು ಕೆಟ್ಟದನ್ನ ಮಾಡಬೇಡಿ ಅಂತ ಹೇಳುತ್ತೆ ಜಿನಧರ್ಮ ಅಲ್ವಾ ಒಂದ್ ಸಂದೇಶ ಎರಡನೇದು ಒಳ್ಳೇದನ್ನ ಮಾಡಿ ಅಂತ ಹೇಳುತ್ತೆ ಸೊ ಎರಡು ಬರಿಬೇಕು ನೆಗೆಟಿವ್ ಅಂಡ್ ಪಾಸಿಟಿವ್ ಆಮೇಲೆ ಇನ್ನೊಂದು ಜಿನ ಧರ್ಮಕ್ಕೆ ಶರಣು ಹೋದ್ರೆ ಕಾಲಾ ಮುಕ್ತಿ ಸಿಕ್ಕೇ ಸಿಗುತ್ತೆ ಮೂರನೇದು ನಾಲ್ಕನೇ ಸಂದೇಶ ವಿದ್ಯೆಗೆ ಮಹತ್ವವಿದ್ದ ಕಾಲ ಹ್ಮ್ ಅವ್ ಕೇಳ್ತಾನೆ ನೀವು ಆ ಓದುಗಳ್ ಬಲ್ಲಿರಿ ಅಂದ್ರೆ ಮರು ಮಾತುಕೊಳ್ಳದೆಂಬಾಗಿ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೇ ಅವರಿಬ್ರು ಯಾರು ವಾಯುಭೂತಿ ಅಗ್ನಿಭೂತಿ ಹಾ ವಾಯುಭೂತಿ ಅಗ್ನಿಭೂತಿ ಇಬ್ರುನು ಸ್ಟಾರ್ಟಿಂಗಲ್ಲಿ ಬರುತ್ತಿದ್ದು ಸೊ ಅದೊಂದು ಸಂದೇಶ ಕೊಡ್ತಾರೆ ವಿಜ್ಞಾ ವಿಜ್ಞಾನಕ್ಕೆ ಮಹತ್ವವಿದ್ದ ಕಾಲ ಅದೊಂದು ಆಮೇಲೆ ನೀವು ಸೂಕ್ಷ್ಮ ಗಮಿಸಿದ್ರೆ ವೈದಿಕ ಧರ್ಮದ ವಿಡಂಬನೆ ಇದೆ ಇದರಲ್ಲಿ ಅವನು ಸೋಮ ಶರ್ಮಾ ಅಂತ ಬರ್ತಾನೆ ಗೊತ್ತಾ ನಾಗಶ್ರೀ ತಂದೆ ಸೊ ಅವು ಆಕ್ಚುಲಿ ವೈದಿಕ ಧರ್ಮವನ್ನು ಬ ಮಾಡ್ತಾರೆ ನಮ್ಮ ಮಗಳಿಗೆ ಅಮ್ಮ ರಥಗಳನ್ನು ಕೊಟ್ಟರೆ ನಿನಗೆ ಏನು ಬೇನೆ ಮೂಡಿತ್ತೆ ಅದೊಂದು ಆಮೇಲೆ ಸ್ವಾರಸ್ಯದಲ್ಲಿ ಇನ್ನೊಂದು ಬರೀರಿ ಇದರಲ್ಲಿ ಒಳಪು ನುಡಿಗಳು ಅಂತ ಬರ್ತದೆ ಗಿಡಿ ಗಿಡಿ ಜಂತ್ರ ಮಿಳಿಮಿಳಿ ನೆತ್ರಮ್ ಅಂತ ಬರುತ್ತೆ ಸೊಪ್ಪು ನಾರಾಗಿ ಬಿಡಿ ಅಂತ ಸೊ ಈ ರೀತಿ ಸ್ವಾರಸ್ಯ ಏನ್ ಸ್ವಾರಸ್ಯ ಅಂದ್ರೆ ರಸೋತ್ಕಟವಾಗಿ ಮಾಡೋದಕ್ಕೆ ಇಷ್ಟಪಡ್ತಾರೆ ಸೊ ಏನವ್ರು ಹೇಳಬೇಕು ಅನ್ಸುತ್ತೆ ಅದನ್ನ ರಸೋತ್ಕಟ ಶುಷ್ಕ ಈಗ ಧರ್ಮ ಅನ್ನೋದು ಶುಷ್ಕ ಡ್ರೈ ಸಬ್ಜೆಕ್ಟ್ ಯಾಕೆ ಹೇಳ್ತಾರೆ ಹರಿಯರ ಹರಿಕಥೆ ಪುರಾಣ ಸೊ ಅದನ್ನ ಉಪಕಥೆಗಳು ಒಳಪು ನುಡಿಗಳು ವೃತ್ತಗಳು ಇದ್ರ ಮೂಲಕ ಇದನ್ನ ರಸೋತ್ಕಟವಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅದಾದ್ಮೇಲೆ ಇನ್ನೂ ಒಂದಿದೆ ಇದರಲ್ಲಿ ಯಾವುದು ವೃತ್ತಗಳನ್ನ ಹೇಳಿದೆ ಆ ಪ್ರಾಕೃತ ವೃತ್ತಗಳನ್ನ ಕಾಣ್ತೀವಿ ಇಲ್ಲಿ ಹ್ಮ್ ಇವರು ಯಾರು ನಮ್ಮ ಸೂರ್ಯಮಿತ್ರ ಆಚಾರ್ಯರು ಬಂದಾಗ ಅವ್ರು ಹೇಳ್ತಾರೆ ಹೇಳ್ತಾರೆ ಸತ್ತ್ ತದೇಕ ಸಮಚಿತ್ತ ಸೊ ಸತ್ಯವನ್ನ ಅಲ್ಲ ದುಃಖವನ್ನ ಸುಖವನ್ನ ಸಮವಾಗಿ ನೋಡ್ಬೇಕು ಅಂತ ಒಂದು ಪ್ರಾಕೃತ ವೃತ್ತ ಇದೆ ಅದ್ರ ಮೂಲಕ ಸ್ವಾರಸ್ಯವನ್ನ ಹೇಳ್ತಾರೆ ಸತ್ಯವನ್ನ ಇದು ಸುಖ ದುಃಖವನ್ನ ಸಮನಾಗಿ ಕಾಣ್ಬೇಕು ಬುದ್ಧನ ಮಿಡಲ್ ಪಾತ್ ಅರಿಸ್ಟಾಟಲ್ಸ್ ಗೋಲ್ಡನ್ ಮೀನ್ ಪ್ರಿನ್ಸಿಪಲ್ ಸ್ವಾರಸ್ಯ ತಗೊಬನ್ನಿ ನ ಇಲ್ಲಿ ಯಾಕೆ ಹೇಳ್ತೀನಿ ನ ಯಾಕೆ ಬರಲ್ಲ ಮಾತ್ ನೋಡ್ತೀನಿ ಸಂದೇಶ ಸೊ ಸಂದೇಶ ಇಷ್ಟೆಲ್ಲ ಆಯ್ತಾ ಸೊ ಸಂದೇಶವನ್ನ ಬರಿಬೇಕಾರೆ ನಂಬಿ ಹಣ್ಣನ ರಗಳೇ ಏನ ಲಿಂಕ್ ಮಾಡಿ ಇಪ್ಪತ್ ಪೇಜ್ ಬರಿಬೇಕು ನಾಟ್ ಎ ಈಸಿ ಟಾಸ್ಕ್ ನಂಬಿ ಲಿಂಕ್ ಮಾಡಿ ಸೊ ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಲಿಂಕ್ ಮಾಡಿ ಬೇರೆ ಆಮೇಲೆ ಆದಿ ಪುರಾಣವನ್ನ ಲಿಂಕ್ ಮಾಡಬಹುದು ಯಾಕಂದ್ರೆ ಧರ್ಮನೇ ಹೇಳ್ತಾ ಇರೋದು ಆದಿ ಪುರಾಣ ಮಲ್ಲಿನಾಥ ಪುರಾಣ ಅನಂತನಾಥ ಪುರಾಣ ಅಜ್ಜಿತನಾಥ ಪುರಾಣ ಯಾವ್ದಾದ್ ಬೇಕು ಎಲ್ಲವನ್ನು ಲಿಂಕ್ ಮಾಡಿ ಬರಿಬಹುದು ಬಟ್ ಏನ್ ಹೇಳ್ತಾ ಇದೀನಿ ಅಂದ್ರೆ ಇಟ್ ಶುಡ್ ನಾಟ್ ಬಿ ಎ ಸಿಂಪಲ್ ಆನ್ಸರ್ ಏನಿದು ಕತೆ ಬರ್ದೇ ಅನ್ಸ್ಬಾರ್ದು ನಾನು ಎಷ್ಟು ಡೈಮೆನ್ಷನ್ ಕೊಟ್ಟೆ ಕಾವ್ಯ ಮೀಮಾಂಸೆ ಹೇಳ್ದೆ ಅರಿಸೋಟಲ್ ಕರ್ಕೊಂಡ್ಬಂದೆ ಅಲ್ವಾ ಅರಿಷ್ಟೋಟಲ್ ನ ಬರೀರಿ ಅರಿಶ್ಟಾಟಲ್ ಗೋಲ್ಡನ್ ಮೀನ್ ಪ್ರಿನ್ಸಿಪಲ್ ಯಾಕೆ ಬರಲ್ಲ ರೀ ನಾನು ವಿರಾಟ್ ಕೊಹ್ಲಿನ ರೀ ಕನ್ನಡ ಸಾಹಿತ್ಯದಲ್ಲಿ ಓದಿಸಲ್ಲ ಭೋಗ ಸಮನ್ವಯ ಭೋಗ ಅಂದ್ರೆ ಏನು ಅವನು ಭೋಗ ಅಂದ್ರೆ ಅವ್ನು ಆಡೋ ಕ್ರಿಕೆಟೇ ಅವನಿಗೆ ಭೋಗ ಯೋಗ ಅಂದ್ರೆ ಏನು ಮಗು ಹುಟ್ಟಿದಾಗ ರಜಾ ತಗೊಂಡ್ ಬರ್ಲಿಲ್ವಾ ಪೆಟರ್ನಿಟಿ ಲೀವ್ ಭೋಗ ಯೋಗ ಸಮನ್ವಯ ಇವತ್ತೂ ಕಾಣ್ತಾ ಇದೀವಿ ವಿರಾಟ್ ಕೊಹ್ಲಿ ಬರ್ದೆ ನಮ್ಮ ಮಾಸ್ಟರ್ ಕೇಳೇ ಬರ್ದಿದ್ದು ಇನೋವೇಶನ್ ಬಾಲಾಜಿ ಅವ್ರು ಮಾಡ್ತಾ ಇದ್ದೀವಿ ಈ ತರ ಇನೋವೇಶನ್ ನಾವೆಲ್ಲ ಅವ್ರ ಶಿಷ್ಯಂದ್ರು ಅವರಿಂದನೇ ಕಲ್ತಿರೋದು ನಮ್ಗೆ ಮೇಲಿಂದ ಉದ್ರಿಲ್ಲ ಸೊ ಈ ರೀತಿಯಾಗಿ ಬರ್ದಿ ಕೊನೆಗೆ ಈ ರೀತಿಯಾಗಿ ಧರ್ಮ ಎಂಬ ಶುಷ್ಕ ವಿಷಯವನ್ನು ಉಪಕತೆ ಒಳಪು ನುಡಿಗಳು ಈ ರೀತಿಯಾದಂತ ವಿಶಿಷ್ಟವಾದ ರಸಲೇಪನದಿಂದ ಓದುಗರಿಗೆ ಮನದಟ್ಟು ಹೋಗುವಂತೆ ಶಿವಕೋಟ್ಯಾಚಾರ್ಯರು ಮಾಡಿದ್ದಾರೆ ಅಂತ ಹೇಳಿ ಮುಗಿಸುದ್ರೆ ಆಯ್ತು ನೆಕ್ಸ್ಟ್ ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದಿ ಆಗಿನ ಜೀವನ ಮೌಲ್ಯ ಸೊ ಫಸ್ಟ್ ಟೈಮ್ ಬರಿಬೇಕು ಪಂಪನ್ ಬಗ್ಗೆ ಬರಿಬೇಕು ವಿಕ್ರಮಾರ್ಜುನ ವಿಜಯ ಯಾಕೆ ಎಲ್ಲಿಂದ ಬರ್ದ ಎಲ್ಲಿಂದ ವ್ಯಾಸ ಭಾರತದಿಂದ ಬರ್ದ ಏನು ಅದರಲ್ಲಿ ಏನ್ ಹೇಳ್ತಾನೆ ಕವಿ ವ್ಯಾಸಂಭಂಬ ಗರ್ವಂಗಿಲ್ಲ ವ್ಯಾಸದಿಂದ ಬರೆದ್ರು ನಾನು ಕವಿ ಎಂಬ ಗರ್ವ ನನಗಿಲ್ಲ ಅಂತ ಹೇಳ್ತಾನೆ ವ್ಯಾಸ ಭಾರತದ ಡೈರೆಕ್ಟ್ ಇಂಟರ್ಪ್ರಿಟೇಶನ್ ಇಲ್ಲ ಅಲ್ಲಿನ ಚಿನ್ನವನ್ನ ಶೋಧಿಸಿ ತಂದು ನಾವು ನಿರ್ಮಾಣ ಮಾಡ್ತಾನೆ ನಮ್ಮ ಪಂಪ ಆದಿ ಮಹಾಕವಿ ಸೊ ಈ ರೀತಿಯಾಗಿ ಪಂಪನ್ ಬಗ್ಗೆ ಮತ್ತೆ ವಿಕ್ರಮಾರ್ಜುನ ಆಮೇಲೆ ಅರಿಕೇಸರಿನ ಸಮೀಕರಣ ಮಾಡಿ ಬರೀತಾನೆ ಅಂತ ಒಂದು ಐದರಿಂದ ಆರು ಲೈನ್ ಬರ್ಬೇಕು ಒಳ್ಳೆ ಇಂಟ್ರೊಡಕ್ಷನ್ ಯಾಕಂದ್ರೆ ಇಪ್ಪತ್ ಮಾರ್ಕ್ ಅಲ್ವಾ ಸೊ ಹತ್ ಮಾರ್ಕ್ ಆದ್ರೆ ಎರಡ್ ಮೂರ್ ಲೈನ್ ಅಲ್ಲಿ ಬರ್ದ್ ಬಿಸಾಕ್ ಕೊಡ್ಬೋದು ಆಯ್ತಾ ಆಗಿನ ಜೀವನ ಮೌಲ್ಯ ಕೇಳಿರೋದೇನು ಜೀವನ ಮೌಲ್ಯ ಏನು ಆಗಿನ ಕಾಲ ಜೀವನ ಮೌಲ್ಯ ಹೇಳಿ ನೀವೇ ಎಲ್ಲರೂ ಪಂಪ ಓದಿರ್ತೀರಾ ಓದಿರ್ತೀರ ಹಾ ಜೋಳವಾಳಿ ಹೌದು ಸ್ವಾಮಿನಿಷ್ಠೆ ಅಲ್ವಾ ಸ್ವಾಮಿನಿಷ್ಠೆ ಸತ್ಯ ಕರ್ಣನ್ ಪಾತ್ರದಲ್ಲಿ ಇರವೆಲ್ಲ ಜೀವನ ಜೀವನ ಮೌಲ್ಯಗಳೇ ಸತ್ಯ ನಿಷ್ಠೆ ವೀರತ್ವ ಅಹ್ ದಾನ ತ್ಯಾಗ ಅಲ್ವಾ ಜೋಳವಾಳಿ ಹ್ಮ್ ಛಲ ದುರ್ಯೋಧನ ಚಲ ಸೊ ಪಂಪ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾತ್ರವೂ ಒಂದೊಂದು ಜೀವನ ಮೌಲ್ಯಕ್ಕೆ ಒಂದೊಂದು ಉದಾಹರಣೆ ಸೊ ಇದನ್ನ ಏನ್ ಹೇಳ್ತಾರೆ ಪಂಪ ಭಾರತನ ಮಾನವ ಮುಖಗಳ ಪ್ರದರ್ಶನ ಶಾಲೆ ಅಂತ ಕರೀತಾರೆ ಬರೀರಿ ಬರ್ಕೊಳ್ಳಿ ಮಾನವ ಮುಖದ ವಿವಿಧ ಭಾವಗಳ ಪ್ರದರ್ಶನ ಶಾಲೆ ಅಂತ ಕೀರ್ತಿನಾರ್ಥ ಕುರ್ತುಕೋಟಿ ಅವ್ರು ಹೇಳ್ತಾರೆ ಇದನ್ನ ಸೊ ಬರ್ದಿ ಸೊ ಫಸ್ಟ್ ಜೀವನ ಮೌಲ್ಯ ಏನು ಜೀವನ ಮೌಲ್ಯ ಕರ್ಣನ್ನ ತಗೊಳ್ಳಿ ಸೊ ಪಂ ಪಂಪ ಹೇಗೆ ಜೀವನ ಮೌಲ್ಯವನ್ನ ವೀರ ಯುಗ ಅಂತ ಆ ಯುಗ ಯುಗಧರ್ಮವನ್ನ ಬರೀರಿ ಫಸ್ಟ್ ಫಸ್ಟ್ ಪ್ಯಾರಾಗ್ರಾಫ್ ಯುಗ ಧರ್ಮ ಆಗಿನ್ ವೀರತ್ವ ಸತ್ಯನಿಷ್ಠೆ ಅದೆಲ್ಲ ಬರ್ದಿ ಹೇಗೆ ನಿರೂಪಿಸಿದ್ದಾನೆ ಜೀವನ ಮೌಲ್ಯವನ್ನ ವಿವಿಧ ಪಾತ್ರಗಳ ಮೂಲಕ ನಿರೂಪಿಸಿದ್ದಾನೆ ಒಂದೊಂದು ಪಾತ್ರನ ಉದಾಹರಣೆ ಕೊಡಿ ದುರ್ಯೋಧನ ಒಂದು ಇದೆಯಲ್ಲ ಪದ್ಯ ಚಲದೋಳ್ ದುರ್ಯೋಧನ ನನ್ನಿಯೋಳ್ ಎಂ ಬಲದೋಳ್ ಮಾದ್ರೇಶ್ ಗಂಡಿನೋಳ್ ಭೀಮಸೇನಂ ಇದರೋಳ್ ಇದರಿಂದ ಕೂಡಿ ಮಹಾಭಾರತವು ಸುಂದರವಾಯ್ತು ಅಂತ ಒಂದು ಬರುತ್ತೆ ಅದೇ ಬರೋದು ಚಲದೋಳ್ ದುರ್ಯೋ ಆ ಪದ್ಯ ಬರೀಲೇಬೇಕು ಬರೀಲೇಬೇಕು ಅದನ್ನ ಚಲದೋಳ ದುರ್ಯೋಧನ ಲಾಸ್ಟ್ ಅಲ್ಲಿ ಬರುತ್ತೆ ಭಕ್ತಿಗೆ ಸ್ಥಾನ ಇರ್ಲಿಲ್ಲ ಸೊ ಹಂಗಾಗಿ ಕೃಷ್ಣನ್ ಅವ್ನು ಬರೀ ಇದ್ ಮಾಡಲ್ಲ ಸೊ ಜೀವನ ಮೌಲ್ಯಗಳನ್ನ ವಿವಿಧ ರೂಪದಲ್ಲಿ ಹೇಳ್ತಾನೆ ಆಮೇಲೆ ಪಂಪ ಯುದ್ಧ ವಿರೋಧಿ ನೀತಿ ಇತ್ತು ಅವನ್ಗೆ ಆಕ್ಚುಲಿ ಯುದ್ಧ ನಾವು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಯುದ್ಧ ವಿರೋಧಿ ನೀತಿಯನ್ನು ಹೇಳ್ತಾನ ಅವನು ಆಮೇಲೆ ಜೀವನ ಮೌಲ್ಯದಲ್ಲಿ ಪೆರ ಆದಿ ಪುರಾಣಕ್ ಬಂದ್ರೆ ಇವನು ರಾಜ್ಯನ ಜೊತೆ ಇದ್ರು ರಾಜ್ಯನಿಗೆ ತನ್ನ ನಾಲಿಗೆಯನ್ನ ಮಾರ್ಕೊಂಡಿರ್ಲಿಲ್ಲ ಪೆರಾರ್ ಇವು ಪೆರಾರ್ ಮಾಡ್ಪುದೇಮ್ ಅಂತ ಹೇಳ್ತಾನೆ ಪೆರಿದ ಅಪ್ಪುದೇಮ್ ಆ ರಾಜರಿಗೆ ಬಾಯಿಗೆ ಬಂದಿದೆ ರಾಜರೆಂಬ ಅಭಿವೇಕಿಗಳು ಅಂತ ಬರೀತಾ ದಾದಿಯ ತೊತ್ತಿನ ಮಲೆಯಾಲುಂಡವರು ಅಂತೆಲ್ಲ ಬೈತಾನ ಅವನು ಸೊ ಸಮಾಜದಲ್ಲಿ ಮತ್ತೆ ಕವಿಯ ಜೀವನ ಮೌಲ್ಯ ರಾಜ್ಯತ್ವದ ಜೀವನ ಮೌಲ್ಯ ಸಾಂಸ್ಕೃತಿಕ ಜೀವನ ಮೌಲ್ಯ ಹ್ಮ್ ಸೊ ಈ ರೀತಿಯ ಡಿವೈಡ್ ಮಾಡ್ಬೇಕು ಬೇರೆ ಬೇರೆ ಥೀಮ್ಸ್ ಅಲ್ಲಿ ಇಲ್ಲಾಂದ್ರೆ ನಿಮಗೆ ಈ ಎರಡು ಪೇಜ್ ಬರೆಯಕ್ಕಾಗಲ್ಲ ಏನೇನು ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ರಾಜಕೀಯ ಮೌಲ್ಯಗಳು ಕವಿಯ ಜೀವನದ ಜೀವನ ಮೌಲ್ಯಗಳು ಕಾವ್ಯತದ ಜೀವನ ಮೌಲ್ಯ ಕಾವ್ಯದಲ್ಲಿ ಏನ್ ಮೌಲ್ಯಗಳು ಹೇಳ್ತಾನೆ ಕಾವ್ಯ ಮೌಲ್ಯಗಳೇನು ಕಾವ್ಯವನ ದೇಶಿ ಮಾರ್ಗದೇಶಿ ಸಮನ್ವಯ ಕಾವ್ಯದಲ್ಲಿ ಮಾರ್ಗದೇಶಿ ಸಮನ್ವಯ ಅಂತ ಅದು ಒಂದು ತನ್ನಿ ಒಂದು ಆಂಗಲ್ ಕಾವ್ಯದಲ್ಲಿ ಏನೇನು ಮೌಲ್ಯಗಳಿದೆ ಸೊ ಏನೇನು ಉದಾಹರಣೆ ಕೊಡ್ತೀರಾ ಜೀವನ ಮೌಲ್ಯಗಳೇ ಶೆಟ್ಟಿಯ ಬಳ್ಳ ಕಿರಿದು ಹ್ಮ್ ಶೆಟ್ಟಿಯ ಬಳ್ಳ ಕಿರಿದು ಆಮೇಲೆ ಅವಾಗ್ಲೂ ಹೇಳುದಲ್ಲ ನನೇ ಇದರ ಅಣ್ಣ ಭಾರತದೋಳ್ ಪೆರಾರನಮ್ ಒಂದೇ ಚಿತ್ತದಿನ್ ನನೆ ಒಡೆ ಆಮೇಲೆ ಇವನ್ನ ಬಂದ್ರೆ ಯಾರ್ ನಮ್ಮ ದುರ್ಯೋಧನ ಬಂದ್ರೆ ಇವನು ಏನ ಇವನ್ ಭೀಷ್ಮ ಹೊಳ್ತಾನೆ ಏನ್ ಅಖಂಡಿತಮೋ ಗೋ ಶೌರ್ಯ ಗುಣವನ್ನತಿ ರಾಜ ರಾಜನ ಅಂತ ಹೇಳ್ತಾನೆ ಬಗೆ ಪರತುಂಟೆ ವೈರಿ ರೂಪರ ತರಿದೊಟ್ಟೆ ಓಲ್ ಚಲ ಆಮೇಲೆ ಬಗೆವರ ನಿಟ್ಟೆಲ್ಲ ನಿಮಗೆ ಪಟ್ಟಂಗಟ್ಟ ಅಂತ ಹೇಳ್ತಾನೆ ಶೌರ್ಯ ಹ್ಮ್ ಎನ್ನ ಸ್ವರಂ ಕೇಳದೆ ಈ ಭೂತು ಪರಮಟ್ಟದು ಅಂತ ಭೀಮುನ್ ಬಗ್ಗೆ ಹೇಳ್ತಾನೆ ಭೀಮುನ್ ಇದು ಬೇರೆ 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 ಇದು ಆಮೇಲೆ ಇದು ದಾನ ದಾನಕ್ಕೆ ಆ ಸೂಲ್ಪಡೆಯಲ್ಲಪ್ಪುದು ಅದು ದರ್ಶನ ಧ್ವನಿ ಭೀಷ್ಮರುದು ಭೀಷ್ಮರದು ಸೊ ಅವಾಗ ಆಮೇಲೆ ಹಿರಿಯರಿಗೆ ಈ ಮಹತ್ವ ಇದ್ದಂತ ಕಾಲ ಅಲ್ವಾ ಸೊ ಪವರ್ ವೆನ್ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂದಂಗೆ ಅವನು ಪಟ್ಟ ಆದ್ಮೇಲೆ ಹೋಗಿ ಭೀಷ್ಮನ್ ಕಾಲಿಗೆ ಬೀಳ್ತಾನೆ ನಿಮ್ಮ ಏನ್ ತಿಳಿದೆ ನುಡಿದೆ ಮತ್ತೆನೋ ಹೇಳ್ತಾನೆ ಆಮೇಲೆ ಸೊ ಇಷ್ಟೆಲ್ಲ ಬೇರೆ ಬೇರೆ ಮೌಲ್ಯಗಳು ಸೊ ಮೌಲ್ಯಗಳನ್ನ ನಾವು ಕೌರವರಲ್ಲಿ ಹೆಚ್ಚಾಗಿ ಕಾಣ್ತೀವಿ ಪಾಂಡವರಲ್ಲಿ ಮೌಲ್ಯಗಳೇ ಇರಲ್ಲ ಯುದ್ಧ ಪ್ರಾರಂಭ ಆದ್ಮೇಲೆ ಸೊ ಈ ರೀತಿಯಾಗಿ ವಿವಿಧ ನೆಲೆಗಳಲ್ಲಿ ಇದು ಆಮೇಲೆ ಮೌಲ್ಯಗಳನ್ನ ಲಿಂಕ್ ಮಾಡಿ ಕುಮಾರವ್ಯಾಸ ಕಾಲನ ಮೌಲ್ಯಕ್ಕೆ ಲಿಂಕ್ ಮಾಡಿ ವಚನಕಾರ ವಚನಕಾರರ ಕಾಲದ ಮೌಲ್ಯಕ್ಕೆ ಲಿಂಕ್ ಮಾಡಿ ಸೊ ಇಷ್ಟೆಲ್ಲಾ ಮಾಡಿ ಕೊನೆಗೆ ಪ್ರಸ್ತುತದಲ್ಲಿ ಈ ಮೌಲ್ಯಗಳಿದೆಯಾ ಇಲ್ವಾ ಬರೀಲೇಬೇಕು ಅಥವಾ ಪ್ರಸ್ತುತಕ್ಕೆ ಈ ಮೌಲ್ಯಗಳ ಉಪಯೋಗ ಏನು ಇವತ್ತಿಗೆ ಬೇಕಾ ಈ ಮೌಲ್ಯಗಳು ಅನ್ನೋದನ್ನ ಬರಿಬೇಕು ಆ ಆ ರೀತಿಯಾಗಿ ಬರೆದಿ ಕನ್ಕ್ಲೂಡ್ ಮಾಡಿದ್ರೆ ಉತ್ತಮ ಆದಂತ ಆನ್ಸರ್ ಆಗುತ್ತೆ ಜೀವನ ಮೌಲ್ಯಗಳ ಅವಶ್ಯಕತೆ ಏನು ಅಂತಾನು ಹೇಳ್ತಾನೆ ಪಂಪ ಈ ಇಷ್ಟೆಲ್ಲ ಇದ್ಮಾಡಿ ಕೊನೆಗೆ ಪ್ರಸ್ತುತತೆ ಬರ್ದಿ ಕನ್ಕ್ಲೂಡ್ ಮಾಡಿದ್ರೆ ತುಂಬಾ ಉತ್ತಮವಾದಂತ ಆನ್ಸರ್ ಆಗುತ್ತೆ ನಂಬಿ ಏನೋ ಸಾಂಸ್ಕಾ ಸಾಂಸಾರಿಕ ಮತ್ತು ಆಧ್ಯಾತ್ಮಿಕ ನಾವು ಚಿತ್ರಿಸಿದ ಬಗೆಯನ್ನು ವಿವರಿಸಿ ಫಸ್ಟ್ ಹರಿಹರನ ಬಗ್ಗೆ ಬರೀಬೇಕು ಕ್ರಾಂತಿಕವಿ ಶಿವನಿಗಲ್ಲದೆ ಬೇರೆ ಯಾರ ಬಗ್ಗೆನೋ ಕಾವ್ಯವನೋ ಶಿವ ಶಿವಭಕ್ತರು ಐದೇ ಮಾರಿದನೋ ಹಂಪಿಯ ವಿರೂ ನಾಲಿಗೆ ಹಂಪಿಯ ವಿರೂಪಾಕ್ಷ ಬಗ್ಗೆ ಅಂತ ಬರೀತಾನೆ ನಾಲಿಗೆ ನಾ ಮಾರ್ಕೊಂಡಿದ್ದೀನಿ ವಿರೂಪಾಕ್ಷನಿಗೆ ಅಂತ ಸೊ ಅವನು ನಂಬಿಹಣ್ಣನ ಕಡೆ ಎಲ್ಲಿ ಮೂಲ ಎಲ್ಲೋ ಎಲ್ಲಿಂದ ಬಂದಿರೋದು ತಮಿಳು ಇವ್ರದ್ದು ಶಕೀಲಾರ್ ಕವಿಯ ಪೆರಿಯ ಇದ್ರ ಪೂರ್ವ ಏನ್ ಪುರಾಣ ಅದು ಪೆರಿಯ ಪುರಾಣ ಓಕೆ ಶಕೀಲಾರ್ ಕವಿ ಬರೆದಂತ ಪೆರಿ ಪೆರಿಯ ಪುರಾಣದಲ್ಲಿ ಒಬ್ಬ ಅವನು ಶಿವಭಕ್ತ ನಂಬಿಹಣ್ಣ ಅನ್ನೋನು ನಮ್ಮಲ್ಲಿ ಹೆಂಗೆ ಈ ಬಸವಣ್ಣ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭು ಇದು ಹಂಗೆ ನಂಬಿ ಅಣ್ಣ ಅಲ್ಲಿ ತಮಿಳ್ನಾಡಲ್ಲಿ ಫೇಮಸ್ ಸೊ ತಮಿ ಅಲ್ಲಿಂದ ತಗೊಂಡು ಬರ್ದಿರೋದು ಸೊ ಸಂಸ ಸಂಸಾರಿಕ ಫಸ್ಟ್ ಪಾಯಿಂಟ್ ಎರಡನೇದು ಆಧ್ಯಾತ್ಮಿಕ ಸೊ ಸಂಸಾರಿಕ ಅಂದ್ರೆ ಏನು ಸಂಸಾರಿಕ ನೆಲೆ ಅಂದ್ರೆ ಭೋಗಯೋಗ ಸಮನ್ವಯ ಸೊ ಭೋಗ ಯೋಗ ಸಮನ್ವಯ ಎಲ್ಲಿಂದ ಶುರು ಆಗುತ್ತೆ ಇದರಿಂದ ಶುರು ಆಗುತ್ತೆ ಫಸ್ಟ್ ಕೈಲಾಸದಿಂದ ನಿಮ್ಮ ನಿಮ್ಮ ಮತೋರ ಮನೋರಥಗಳಂ ಆ ಮರ್ತ್ಯಲೋಕದಲ್ಲಿ ಪುರಿದು ಆ ಮತ್ಯಲೋಕದಲ್ಲಿ ಪುರೀತು ನಿಮ್ಮ ಮನೆ ನಿಮ್ಮ ಮತ ಮನೋರಥಗಳನ್ನ ಈಡೇಸಿ ಬರ್ಬೋದು ಅಂತ ಶಿವ ಹಾರೈಸಿ ಕಳಿಸ್ತಾನೆ ಸೊ ಅಲ್ಲಿ ಭೋಗ ಯೋಗ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿ ಬಂದ ಮೇಲೆ ಕಾಮರತಿ ಕ್ರೀಡಾ ಕಾರ್ಯಂ ಶಿವಾರ್ಪಿತಂ ಆಡಿದ್ದೆಲ್ಲ ಮಾಡಿದ್ದೆಲ್ಲ ಸ್ತುತಿಯಾಗಿ ಆಡಿದ್ದೆಲ್ಲ ಪೂಜೆಯಾಗಿ ಕೈಕೊಂಡ ಪೆಂ ಅಂತ ಶಿವ ಹೇಳಿ ಕಳಿಸ್ತಾರೆ ಏನ್ ಮಾಡಿದ್ರು ಪೂಜೆನೆ ನಾಡಿದ್ದೆಲ್ಲ ನನಗೆ ಶಿವಸ್ತುತಿನೇ ಅಂತ ಹೇಳಿ ಕೈಕೊಳ್ಕೊಡ್ತೀನಿ ಹೇಳಿ ಶಿವ ಹೇಳಿ ಕಳಿಸ್ತಾನೆ ಸಂಸಾರಿಕ ನೆಲೆ ಸಂಸಾರಿಕ ನೆಲೆ ಬಂದ್ರೆ ಎರಡು ಪರವೆಯ ಜೊತೆ ಇನ್ನೊಂದು ಸಂಕೀಲಿನಾಚಿ ಜೊತೆ ಸಂಸಾರಿಕ ನೆಲೆ ಸೊ ಎರಡು ಆಂಗಲ್ ಅಲ್ಲಿ ಸಾಂಸಾರಿಕ ನೆಲೆಯನ್ನ ಹೇಳ್ತಾನೆ ಬೇರೆ ಏನಾದ್ರು ಬರಿಬೋದಾ ಸಾಂಸಾರಿಕ ನೆಲೆಯಲ್ಲಿ ಸೊ ಸಾಂಸಾರಿಕ ನೆಲೆ ಅಂದ್ರೆ ಇನ್ನೊಂದು ಆಂಗಲ್ ಬರುತ್ತೆ ಒಂದು ಫ್ಯಾಮಿಲಿ ಇನ್ನೊಂದು ಮರ್ತ್ಯಲೋಕದಲ್ಲಿ ಪಾಪಜೀವಿ ಒಂದು ಹೇಗೆ ತನ್ನ ಜೀವನವನ್ನ ನಡೆಸ್ತು ಸಂಸಾರ ಅಂದ್ರೆ ಏನು ಭೂಮಿ ಅಂದ್ರೆ ಸಂಸಾರ ಅಲ್ವಾ ಸಾಂಸಾರಿಕೆ ಸೊ ಮನುಷ್ಯ ಮಾತ್ರದ ಅಂಶಗಳನ್ನ ನಂಬಿ ಹಣನಲ್ಲಿ ಕಾಣ್ತೀವ ಹೌದು ಕಾಣ್ತೀವಿ ಸೊ ಕಾಮ ಅನ್ನೋದು ಕೈಲಾಸದಲ್ಲಿಲ್ಲ ಮರ್ತ್ಯಲೋಕದಲ್ಲಿ ಇರ್ತಕ್ಕಂಥದ್ದು ಭಕ್ತಿ ಶಿವಭಕ್ತಿಯನ್ನ ಕಾಣ್ತೀವಿ ಸಾಂಸಾರಿಕ ನೆಲೆಯಲ್ಲಿ ಕಾಣಿಸ್ತೀವಿ ಸೊ ಈ ರೀತಿಯಾಗಿ ವಿವಿಧ ಸಾಂಸಾರಿಕ ಅಂಶಗಳನ್ನ ಕಾಣ್ತೀವಿ ಸೊ ಅಂದ್ರೆ ಹ್ಯೂಮನ್ ಅಂದ್ರೆ ಮನುಷ್ಯ ಮಾತ್ರದವನಿಗೆ ಸಾಧ್ಯವಾಗುತ್ತಂತ ಕೆಲವಂತೂ ಅಂಶಗಳು ಯಾವುದು ಕಾಮ ಆಗಿರ್ಬೋದು ಆ ಭಕ್ತಿ ಆಗಿರ್ಬೋದು ಸೊ ಈ ರೀತಿಯಾಗಿ ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಶಿವನ್ಗೆ ಯಾರೋ ನಮ್ಮ ನಂಬಿ ಅಣ್ಣ ಮಾಡ ನಾನು ಪಡಿಪತ್ರ ಕೊಡು ಏ ಹೇಳ್ತಾನೆ ಎನಗೆ ಯಾವ ಕನ್ನಿಕೆಯ ಮಾಡಿ ಕೊಡಲೋ ಶಿವನೇ ಅಂತಾನೆ ನನ್ಗ ಹುಡುಗಿಬೇಕು ನಾನ್ ಮದುವೆ ಮಾಡಿಸು ಅಂತ ಹೆಣ್ಣಾಗಿ ಆ ಕನ್ನಿಕೆಯ ಮಾಡಿ ಕೊಡಲೋ ಶಿವನೇ ಅಂತ ಶಿವನಿಗೆ ಅವಾಜ್ ಬಿಡ್ತಾನೆ ಸೊ ಆ ರೀತಿಯಾಗಿ ಅಂದ್ರೆ ಆಧ್ಯಾತ್ಮಿಕ ನೆಲೆ ಏನು ಎಲ್ಲಾನು ಶಿ ಇದು ಶಿವ ಕುಟುಂಬದ ಕತೆ ಇದು ಅಲ್ಲಿ ಬರೋ ಪಾತ್ರಗಳು ನೋಡಿ ಜಡೆ ನಯನ್ಮಾರ ನರಸಿಂಗ ಮನೆಯಾರ ಎಸ್ ಎ ಜ್ಞಾನದೇವಿ ದೇವಿ ಸ್ಮಶಾನ ಶನ ಶಯನ ಭಟ್ಟ ಭಟ್ಟ ರುದ್ರಮಹೇಶ್ವರ ಎಲ್ರು ಶಿವನ್ ಭಕ್ತರೇ ಅಲ್ಲಿ ಬರೋರು ಚೇ ಚೇರಮ್ಮ ತಮ್ ತುಂಬುರ ದಂಡನಾಥ ಪ್ರತಿಯೊಬ್ರು ಆಧ್ಯಾತ್ಮಿಕ ನೆಲೆ ಸೊ ಆಧ್ಯಾತ್ಮಿಕ ನೆಲೆ ಅಂದ್ರೆ ಇನ್ನೊಂದೇನು ಇದು ಏನು ಈ ನಮ್ಮ ಯಾರು ನಾಚಿ ಅವ್ರ ತಾಯಿ ಇರ್ತಾಳಲ್ಲ ಅವಳು ಒಂದು ಪದ್ಯ ಹೇಳ್ತಾಳೆ ಅದು ಇಲ್ಲಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವ್ ಇರ್ದುದೆ ನೆಲಂ ನೀವ್ ಇರ್ದುದೇ ನೀವ್ ಚಲಂ ನೀವ್ ಇರ್ದುದೆ ಬಲಂ ನೀವ್ ಇರ್ದುದೆ ಕುಲಂ ಅಂತ ಒಂದು ಹೇಳ್ತಾರೆ ಅಂದ್ರೆ ಶಿವ ನೀನ್ ಇದ್ದಿದ್ದೇ ನೆಲ ನೀನ್ ಇದೇ ಬಲ ನೀನ್ ಇದ್ದಿದ್ದೇ ಚಲ ನೀನ್ ಇದ್ದೇ ಕುಲ ಆಧ್ಯಾತ್ಮಿಕ ನೆಲೆ ಸೊ ಇನ್ನೊಂದು ಆಧ್ಯಾತ್ಮ ಏನು ಪಾಪ ಜೀವಿಯೊಂದು ಪುಣ್ಯ ಜೀವಿಯಾದ ಕತೆ ಇದು ಭೂಮಿಗೆ ಬಂದು ತನ್ನ ಪಾಪಗಳನ್ನ ಕಳ್ಕೊಂಡು ಇದು ಆಮೇಲೆ ಪ್ರತಿಯೊಂದು ಮಾಡೋ ಕಾರ್ಯ ಎಲ್ಲ ಇದು ಶಿವಸ್ತುತಿನೇ ಏನು ಪರವೆ ಮತ್ತೆ ಸಂಕೀರ್ಣಾಚಿನ ಜೊತೆ ಅವನು ಇದು ಭೋಗದಲ್ಲಿ ಇದ್ದಾಗ ಅವರು ನುಡಿ ಪೆರವೆ ಪೆರವೆ ಮಾಡುದೆಲ್ಲ ಪರವೆ ಪ್ರತಿಯೊಂದು ಪರವೆ ಸೊ ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪೊಂದು ಶಿವಂಗೆ ಆಮೇಲೆ ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪೊಂದು ಶಿವಂಗೆ ಆಮೇಲೆ ಕಾಮರತಿ ಕಾರ್ಯಂ ಶಿವಾರ್ಪಿತಂ ಸೊ ಈ ರೀತಿಯಾಗಿ ಆಧ್ಯಾತ್ಮ ಅಂದ್ರೆ ಭೋಗದ ಮೂಲಕವೂ ದೇವರನ್ನ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳಿ ಭರತೇಶ ವೈಭವನ್ ಲಿಂಕ್ ಮಾಡಲೇಬೇಕಿಲ್ಲಿ ಭರತವೇಶ ವೈಭವನ ಲಿಂಕ್ ಮಾಡಿ ಹತ್ಮಾರ್ಕ್ ಸಿಗಲ್ವಾ ಎರಡು ಪೇಜ್ ಅಷ್ಟೇ ಲಿಂಕ್ ಮಾಡಿ ಕನ್ಕ್ಲೂಡ್ ಮಾಡಿದ್ರೆ ಒಳ್ಳೆ ಆನ್ಸರ್ ಆಗುತ್ತೆ ಕುಮಾರ ರೂಪಕ ನಿರ್ಮಾಣ ಕೌಶಲ್ಯದ ವೈಶಿಷ್ಟ್ಯವೇನು ಸೊ ಫಸ್ಟ್ ಕುಮಾರ ವ್ಯಾಸನ್ ಬಗ್ಗೆ ಬರೀಬೇಕು ಇದ್ದಂತ ಕವಿ ಪಂಪನಿಂದ ಮತ್ತೆ ವ್ಯಾಸನಿಂದ ಪ್ರೇರಿತವಾಗಿ ಇದನ್ನ ಕಾವ್ಯವನ್ನ ರಚನೆ ಮಾಡ್ತಾನೆ ತನ್ನ ಕಾವ್ಯದ ಬಗ್ಗೆ ಸಾಕಷ್ಟು ಅವನಿಗೆ ನಂಬಿಕೆ ಇದೆ ಅಳಗೆ ಬಳಪವನ್ನು ಹಿಡಿದು ಪಿಡಿಯದ ಗಳಿಕೆ ಅಂತ ಹೊಗ್ಕೊಂತಾನೆ ಚಾರು ಕವಿತೆಯ ಬಳಕೆ ಇಲ್ಲ ಅಂತ ಹೊಗಳ್ಕೊತಾನೆ ಆಮೇಲೆ ಅಹ್ ಮುಂದಿನ ಇದು ಬಣಗು ಕವಿಗಳ ಲೆಕ್ಕಿಪನೆ ಅಂದ್ರೆ ಕೆಳಮಟ್ಟದ ಕವಿಗಳಿಗೆ ನಾನು ಕೇರ್ ಮಾಡಲ್ಲ ಅಂತ ಸೊ ಈ ರೀತಿಯಾಗೆಲ್ಲ ಹೇಳಿ ಯಾಕಂದ್ರೆ ರೂಪಕ ನಿರ್ಮಾಣ ಅಂತ ಇರೋದ್ರಿಂದ ಕಾವಿದ್ ಬಗ್ಗೆ ಇದು ಇಟ್ಸ್ ನಾಟ್ ಅಬೌಟ್ ಕುಮಾರ್ ಮಹಾಭಾರತ ಇಟ್ಸ್ ಅಬೌಟ್ ಕುಮಾರವ್ಯಾಸನ ಕಾವ್ಯ ಶೈಲಿ ಮೀಮಾಂಸೆ ಆಂಗಲ್ ಅಲ್ಲಿ ಇದು ಆನ್ಸರ್ ಕೂಲಂಕುಶವಾಗಿ ಓದಿದ್ರೆ ಮಾತ್ರ ಇದಕ್ಕೆ ಆನ್ಸರ್ ಮಾಡಕ್ ಸಾಧ್ಯ ರೂಪಕ ನಿರ್ಮಾಣ ಫಸ್ಟ್ ರೂಪಕಗಳನ್ನ ಬರೆಯೋಣ ಸೊ ಈಗ ಅರ್ಧ ಪೇಜ್ ಮುಗೀತು ಕವಿ ಬಗ್ಗೆ ಕಾವ್ಯದ ಬಗ್ಗೆ ಹೇಳಿದೀನಿ ರೂಪಕಗಳು ಯಾವ್ದಾವ್ದು ನಿಮ್ಗೆ ಗೊತ್ತಿರುತ್ತೆ ಕಾಲಗರು ಪೋಲಗುರುವಿನ ಮರಣ ವಾರ್ತೆಯ ಕಾಲಶಪವಂ ತಂದು ಸಂಜಯ ಧೃತರಾಷ್ಟ್ರನ ಎದುರಿನಲ್ಲಿ ಒಂದು ಎರಡನೇದು ಪಡುವಣ ಸ್ಥೈಲ ವಿಪುಲ ದೀಪಿಕೆ ಅಂತೆ ರವಿ ಮೆರೆದ ಭೀಷ್ಮರ ಅವಸಾನ ಆಮೇಲೆ ಅಪ್ಪ ಕೀರ್ತಿ ನಾರಿಯ ಸೀ ಸೀರೆ ಹಿಡಿದರು ಆಮೇಲೆ ಬರ ಭವರ ವಾದ ಹರನ ಸಲಿಗೆ ಬೆವರತ ಹೇ ಎಲ್ಲ ಓ ಕೌರವ ಕಬ್ಬಿ ಕೊಬ್ಬಿನರಿ ಮಗು ತಾನ ಹೇ ಏನ ಮಗು ಏನ ಬಾಣಕ್ಕೆ ಮಗುವು ತನ ತಾನಿಲ್ಲ ಅಂತ ಹೇಳಿ ಇವನು ಹೇಳ್ತಾನೆ ಯಾರು ಅಭಿಮನ್ಯು ಆಮೇಲೆ ಮೃತ್ಯು ಮರೆಒಕ್ಕಳ ಮಹೇಶ್ವರನ ಆಮೇಲೆ ರೂಪಕಗಳು ರಾಜ್ಯ ಲಕ್ಷ್ಮಿಗೆ ಸುಳೆತನ ಹೌದೇ ಅಂತ ಹೇಳ್ತಾನೆ ಅದೊಂದು ಅದು ರೂಪಕನೇ ಆಮೇಲೆ ಕೌರವನ ಕು ಮುಖ ಕಮಲ ಬಾಡಿತು ಅದೊಂದು ಎಮ್ಮ ಪುಣ್ಯವು ಗಾಳಿಗೊಡ್ಡಿದ ಸೊಡರಲ್ಲ ಅಂತ ಹೇಳ್ತಾರೆ ಓದ ಕರೆದು ಮನೆಯೊಳಗೆ ಆಧರಿಸಿದವರು ಉಂಟೆ ಕೈದು ಮುರಿದರೆ ಹಾಗಾಗಿ ಕವಿ ಕೈದು ಕೊಟ್ಟವರುಂಟೆ ಉಂಟೆ ಎಲ್ಲ ರೂಪಕಗಳು ಹೆಚ್ಚು ಕಮ್ಮಿ ರೂಪಕ ಆಯ್ತಾಗ್ಲೆ ಆಮೇಲೆ ಬೇರೆ ಇನ್ನೇನ್ ಹೇಳ್ಬೋದು ರೂಪಕ ಕುಮಾರವಾಸ್ಯ ಹೇಳಿರೋದ್ದು ಹ್ಮ್ ಕರ್ಣಾಮೃತದ ಮಳೆಗಾಲ ಹ್ಮ್ ಕರ್ಣಾಮೃತದ ಮಳೆಗಾಲ ಅನ್ನೋದು ರೂಪಕನೇ ಸೊ ಅವನು ಕರ್ಣ ರಸಾಯನ ಒಂದು ಕರ್ಣಾಮೃತದ ಮಳೆಗಾಲ ಅಂತಾನೆ ಆಮೇಲೆ ಕಳಚಿ ದುರ್ಯೋಧನ ಬೆಳಗೊಳೆ ನೆಲಕ್ಕೆ ಬೀಳುವಂದಲ್ಲಿ ತಳೆ ತಳಿಪ ನಗೆ ಮುಗದ ಬಿಟ್ಟ ಕಣ್ಗಳ ಅಳೆವ ಹಳುಗಳ ಕರ್ಣಶಿರ ಬೀಳ್ದುದು ದರಿತ್ರಿಯಲಿ ಅದು ಪೂರ್ತಿ ರೂಪಕನೇ ಕರ್ಣನ್ ಬಗ್ಗೆ ಹೇಳಿದು ಸೊ ಈ ರೀತಿಯಾಗಿ ಒಂದಷ್ಟು ಒಂದ್ ಒನ್ ಫುಲ್ ರೂಪಕನೇ ಬರೀಬೇಕು ಈ ರೀತಿ ರೂಪಕ ಆಮೇಲೆ ರೂಪಕ ಸಹ ಕರೀತಾರೆ ಒಂದು ಒಂದು ಇವನ ರೂಪಕ ಎಲ್ಲಿಂದ ಪ್ರೇರಣೆ ಕೊಟ್ಟಿ ಬಂದಿದೆ ಪಂಪನಿಂದ ಪ್ರೇರಣೆ ಕೊಟ್ಟಿದೆ ಪಂಪನ ರೂಪಕದಲ್ಲಿ ಮಾತಾಡ್ತಾನೆ ಏನು ಪಂಪನಲ್ಲಿ ಬರೋ ರೂಪಕಗಳು ಯಾವ್ದು ಯಾವ್ದು ಬಾಣದ ಜಡಿಮಳೆ ಅದೊಂದು ಬರುತ್ತೆ ಆಮೇಲೆ ಇದು ಸೆಟ್ಟಿಯ ಬಳ್ಳ ಕಿರಿದು ಅದು ರೂಪಕನೇ ಆಮೇಲೆ ಒಂದಡಕಿಯೂ ಇಲ್ಲ ಕೈಯೊಳ್ ಅಂತಾನೆ ಆಮೇಲೆ ಕಾಯ್ದ ಬೆನ್ನೀರ್ ಮನೆ ಸುಡೋದು ಅದು ರೂಪಕ ಸೊ ಪಂಪನಿಂದ ರೂಪಕಗಳನ್ನ ರೂಪಕ ರೂಪಕಲಿ ಒನ್ ಟೈಮ್ ಅಲ್ಲಿ ಪಂಪನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತಾ ಇದ್ರು ಬಟ್ ಕುಮಾರವ್ಯಾಸ ನೋಡಿದ್ಮೇಲೆ ಪಂಪ ಏನೂ ಇಲ್ಲ ಸೊ ಇವನು ರೂಪಕ ಆಮೇಲೆ ಈ ಇದು ಉಪೋದ್ಘಾತ ಅಂತ ಬರುತ್ತೆ ಕಾವ್ಯದ ಸ್ಟಾರ್ಟಿಂಗ್ ಅಲ್ಲಿ ಕುವೆಂಪುರ ಅವರು ಬರೆದಿರೋದು ಅದರಲ್ಲಿ ಹೇಳ್ತಾರ ಅವರು ಈಟ್ಸ್ ಎಂಬ ಕವಿ ಇರ್ತಾನಲ್ಲ ಅವನು ಹೇಳ್ತಾನೆ ವಿಸ್ಡಮ್ ಸ್ಪೀಕ್ಸ್ ಇನ್ ಇಮೇಜಸ್ ಇದನ್ನ ನೀವು ಬರೀಲೇಬೇಕು ಸಾರಿ ವಿಸ್ಡಮ್ ಫಸ್ಟ್ ಸ್ಪೀಕ್ಸ್ ಇನ್ ಇಮೇಜಸ್ ಸೊ ರೂಪಕ ಅಂದ್ರೆ ಏನು ಮೆಟಫರ್ ಸೊ ಮೆಟಫರ್ ಅಲ್ಲಿ ವಿಸ್ಡಮ್ ನ ಫಸ್ಟ್ ಮಾತಾಡೋದೆ ಮೆಟಫರ್ ಅಲ್ಲಿ ಅಂತ ಇವರು ಹೇಳ್ತಾರೆ ಯಾರು ಈಡ್ಸ್ ಕವಿ ಅದೊಂದು ಹೇಳಿ ಆಮೇಲೆ ಕಾವ್ಯ ಮೀಮಾಂಸೆ ಸೊ ರೂಪಕ ಕೌಶಲ ಸೊ ರೂಪಕ ಬರೆಯಕ್ಕೆ ಕಾರಣ ಏನು ಕಾವ್ಯ ಮೀಮಾಂಸೆ ವಕ್ರೋತಿ ತೋಮನಿ ಕುಂತಕನ ವಕ್ರೋಕ್ತಿ ಸಾಮಾನ್ಯ ಕಾವ್ಯ ಕಾವ್ಯ ಅಲ್ಲ ಉಕ್ತಿ ವೈಚಿತ್ರ್ಯದಿಂದ ಕೂಡಿದ್ರೆ ಮಾತ್ರ ಕಾವ್ಯ ಅಂತ ಹೇಳ್ತಾರೆ ಕುಂ ಕುಂತಕನ ವಕ್ರೋಕ್ತಿ ಬರಿಬೇಕು ರೂಪಕಾಲಂಕಾರವನ್ನ ಬರಿಬೇಕು ಪ್ರತಿಭೆಯನ್ನ ಬರಿಬೇಕು ಪ್ರಮ ಪ್ರತಿಮೆಯನ್ನ ಬರಿಬೇಕು ಪ್ರತಿಭೆ ಪ್ರತಿಮೆ ಸಂಕೇತ ಕಾವ್ಯ ಮೀಮಾಂಸೆ ಅಂಶಗಳನ್ನ ಇಲ್ಲಿ ಸೊ ಕೌಶಲ ಆಮೇಲೆ ವಕ್ರೋಕ್ತಿ ಔಚಿತ್ಯ ಎರಡನ್ನೂ ಬರಿಬೇಕಿಲ್ಲಿ ಮೀಮಾಂಸೆ ಅಂಶಗಳನ್ನ ಬರೀಲೇಬೇಕಿಲ್ಲಿ ವೈಶಿಷ್ಟ ಆಮೇಲೆ ರೂಪಕ ಇಷ್ಟೆಲ್ಲ ಬರೆದ್ರು ಆಲ್ಮೋಸ್ಟ್ ಇದು ಟೂ ಅಂಡ್ ಹಾಫ್ ಪೇಜಸ್ ತ್ರೀ ಪೇಜಸ್ ಮುಗಿಯುತ್ತ ರೂಪಕ ಬರಿಯಕ್ಕೆ ಕಾರಣ ಏನು ಹ್ಮ್ ಈಗ ಹ ಎಕ್ಸಾಕ್ಟ್ಲಿ ಉದಯ ನ್ಯೂಸ್ ಅಲ್ಲಿ ನ್ಯೂಸ್ ಕೇಳೋದಕ್ಕೂ ದರ್ಶನ್ ಕೊಡೋ ಡೈಲಾಗ್ ಡೆಲಿವರಿಗೂ ಡಿಫ್ರೆನ್ಸ್ ಇದೆ ಅಲ್ವಾ ದರ್ಶನ್ ಏ ನಾನ್ ಮಂಡ್ಯದಲ್ಲಿ ಹುಟ್ಟಿ ಗಂಡು ಅಂತ ಏನೋ ಹೇಳಿದ್ರೆ ಹುಡುಗ ಜನ ಹಂಗೆ ಹುಚ್ಚೆತ್ ಕುಣಿತಾರೆ ಹಂಗೆ ಸಾಮಾನ್ಯವಾಗಿ ಅವನ್ ಮಾತಾಡಿದ್ರೆ ನ್ಯೂಸ್ ಓದಂಗೆ ಓದಿದ್ರೆ ಜನ ಕೇಳಲ್ಲ ಅವ್ರಿಗೆ ಟೈಮ್ ಇಲ್ಲ ಇವೆಲ್ಲ ಕಡೆ ಎದ್ಬಿಟ್ ಕಲ್ಲೊಡ್ಬಿಡ್ತಾರೆ ರೂಪಕದಲ್ಲಿ ಮಾತಾಡುದು ಅಂದ್ರೆ ಹಂಗೆ ಕುಮಾರ ವ್ಯಾಸನ್ ಇದು ಗಮ್ ಗಮಕ ಶೈಲಿಯಲ್ಲಿ ವಾಚನ ಮಾಡ್ಕೊಂಡು ಕೂದ ಕೂತ್ಕೊಂಡಿದ್ರೆ ಕೂತಿದವ್ರು ಕಣ್ಣೀರ್ ಆಗ್ತಾ ಇದ್ರಂತೆ ದ್ರೌಪದಿ ಸೀರೆ ಎಳಿತಾ ಎಳಿಯೋ ಇನ್ಸಿಡೆಂಟ್ ಹೇಳ್ತಾ ಇದ್ರೆ ಕಣ್ಣೀರ್ ಆಗ್ತಾ ಇದ್ರಂತೆ ಸೊ ಅಷ್ಟು ಪ್ರಭಾವವನ್ನ ಬಿಡ್ತಾ ಅದಕ್ಕೋಸ್ಕರ ಅವನ್ ರೂಪಕದಲ್ಲಿ ಬರ್ದ ಜಂಗಮ ಜನಾರ್ದರ ಮನಸ್ಸಿಗೆ ಹೋಗ್ಬೇಕು ರಸ ರಸಸೂತ್ರವನ್ನ ತನ್ನಿ ರಸಸೂತ್ರ ಬೇಕಿಲ್ಲಿ ಸೊ ಇಷ್ಟೆಲ್ಲ ಬರ್ದಿ ರೂಪಕ ಈಗ ಯಾರ ಮೇಲೆ ಪ್ರಭಾವ ಬೀರಿದೆ ನವ್ಯ ಕವಿಗಳ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿ ಕನ್ಕ್ಲೂಡ್ ಮಾಡಿ ಸೊ ಅವರೆಲ್ಲ ಬರೆಯೋದೆಲ್ಲ ಅಷ್ಟೇ ಅಲ್ವಾ ನವ್ಯ ಕವಿಗಳು ಬರೆಯೋದೆಲ್ಲ ರೂಪಕಾನೆ ಸಂಕೇತ ಶೈಲಿ ಎಲ್ಲ ಪ್ರತಿಯೊಂದು ರೂಪಕಾನೆ ನೆಕ್ಸ್ಟ್ ದುಶ್ಯಾಸನ ಅಂತ ಒಂದು ಇಪ್ಪ ಕನಕದಾಸರ ಕೀರ್ತನೆ ಜಾತಿ ಭೇದದ ಕುರಿತಾದ ಸೊ ಫಸ್ಟ್ ಕನಕದಾಸರ ಬಗ್ಗೆ ಬರೀಬೇಕು ಸೊ ಕನಕದಾಸರು ಕುರುಬ ಜಾತಿಯಿಂದ ಬಂದು ಸಂಪ್ರದಾಯದ ಪದ್ಮವಿಭವನ್ನ ಭೇದಿಸಿ ದಾಸ ಸಂಪ್ರದಾಯದಲ್ಲಿ ಒಂದು ಅಶ್ವಿನಿ ದೇವತೆಯಾಗಿ ರಾಜಿಸಿದಂತಹ ಒಂದು ಅತ್ಯುತ್ತಮವಾದ ದಾಸರು ಸೊ ಕೀರ್ತನೆಗಳಲ್ಲಿ ಕೇವಲ ಕೀರ್ತನೆ ಅವರು ಕೇಳಿರೋದು ಸೊ ಇದರಲ್ಲಿ ಮೂರ್ ಕೀರ್ತನೆ ಬರಿಬೇಕು ನಾನು ನಿನ್ನೆನೆ ಹೇಳಿದ್ದೀನಿ ಕುಲ ಕುಲ ಕುಲವೆನ್ನು ತೇರು ಕುಲದಲ್ಲಿ ಕಿ ಕುಲ ಕುಲವೆಂದು ಕುಲಕುಲವೆಂದು ಬಡಿದಾಡದಿರಿ ಯಾತಾವೆಂದು ಹೆಸರು ಬಾಗಿಲನ್ನು ತೆರೆದು ಸೇವೆ ಕೊಡುವರಿಗೆ ನಾಲ್ಕು ರಾಮಧ್ಯಾನ್ಯ ಚರಿತೆಯನ್ನ ಲಿಂಕ್ ಮಾಡಲೇಬೇಕು ಇಲ್ಲಿ ಒಂದು ಪಂಪನ ಕುಲಂ ಕುಲಂ ಅಲ್ತು ಚಲಂ ಕುಲಂ ಅಂಡು ಕುಲಂ ಅಭಿಮಾನಂ ಕುಲಂ ಬರಿಲೇಬೇಕು ವಚನಕಾರರದು ಇವನಾರವ ಇವನಾರವ ಇವನಾರವನೆಂದೆನಿಸಿರಯ್ಯ ಆರವನೆಂದೇ ನಿಸಿರಯ್ಯ ಇವ ನಮ್ಮ ಬರಿಬೇಕು ಬಂಡಾಯ ದಲಿತ ಬಂಡಾಯ ದಲಿತ ಉಟ್ಬಾರ್ದಪ್ಪೋ ಉಟ್ಬಾರ್ದು ಏಳೇಳ ಜನದಾಗೆ ಈ ಮಾದಿಗ್ರಾಗಿ ಉಟ್ಬಾರ್ದು ಅಂತ ಹೇಳ್ತಾರೆ ಯಾರು ಗೋವಿಂದಯ್ಯನವರ ಮಾನ ಜವರಯ್ಯ ಜವರಯ್ಯನವ್ರು ಹೇಳೋದು ಇದು ಸಿದ್ಧಲಿಂಗಯ್ಯ ಅಲ್ಲ ಜವರಯ್ಯ ಮಾನ ಜವರಯ್ಯನವ್ರು ಹೇಳೋದು ಇಲ್ಲ ಇವ್ರು ಅನ್ಸುತ್ತೆ ಅರವಿಂದ್ ಮಾಲ್ಗತ್ತಿಯವ್ರು ಕನ್ಫ್ಯೂಷನ್ ಇದೆ ನನಗೆ ಅರವಿಂದ್ ಮಾಲ್ಗತಿ ಇಲ್ಲ ಜವರಯ್ಯ ಒಬ್ರು ಹೇಳು ಉಟ್ಬಾರ್ದಪ್ಪ ಉಟ್ಬಾರ್ದು ಏಳು ಜನದಾಗಿ ಮಾದಿ ಹೊಲ ಒಲೆ ಮಾದಿಗ್ರಾಗ ಉಟ್ಬಾರ್ದು ಎಕ್ಸಾಕ್ಟ್ ಇವ್ರು ಹೇಳೋದು ಅರವಿಂದ್ ಅವ್ರು ಹೇಳೋದು ಸೊ ಈ ರೀತಿಯಾಗಿ ಜಾತಿ ವಿಭೇದಗಳನ್ನ ಹೇಳುದು ಆಮೇಲೆ ಜಿಜ್ಞಾಸೆ ಇಷ್ಟ ಇಷ್ಟ ಹೇಳಿದ್ನ ಆಲ್ಮೋಸ್ಟ್ ಆನ್ಸರ್ ಹೇಳಿದೀನಿ ಎಲ್ಲ ಪಾಯಿಂಟ್ಸ್ ಹೇಳಿದೀನಿ ಅದನ್ನ ಬರಿಬೇಕು ಮಾಡ್ ಬರೀಬೇಕು ಒಂದೊಂದು ಕೀರ್ತನೆ ಆಕ್ಚುಲಿ ಮೂರು ಮೂರು ಕೀರ್ತನೆ ಇದೆಯಲ್ಲ ಮೂರು ಕೀರ್ತನೆ ಫುಲ್ ಫುಲ್ ಬರ್ದಿದ್ದೀನಿ ನಾನು ಏನೇನು ಫಸ್ಟ್ ಕುಲ ಕುಲ ಕುಲವೆನ್ನುತ್ತೀರೋ ಅದರಲ್ಲಿ ಏನು ಹುಟ್ಟದ ಇದು ಯಾವುದು ಆತ್ಮನ್ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯ ಯಾವ ಕುಲ ಅಂತ ಒಂದು ಪಾಯಿಂಟ್ ನಂಬರ್ ಒಂದು ಆಮೇಲೆ ಹಸುವಿನ ಆಳುಗಳು ಉತ್ಪತ್ತಿಶೀರುವ ಭೂಸರರು ಉಣಲಿಲ್ಲವೇ ಮಾಂಸದಲ್ಲಿ ಬರೋ ಹಾಲನ್ನ ಉಂಡ್ಲಿಲ್ವಾ ಒಂದು ಆಮೇಲೆ ಕೆಸರಲ್ಲಿ ಉಟ್ತಕ್ಕಂಥ ತಾವರೆ ದೇವರಿಗೆ ಅರ್ಪಿತವಾಗ್ಲಿಲ್ವಾ ಅದೊಂದು ಆಮೇಲೆ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅದೊಂದು ಆಮೇಲೆ ಜಲವೇ ಜಲಕ್ಕೆ ಕುಲ ಜಲಕ್ಕೆ ಕುಲ ಅಂತ ನೀವು ಬರ್ದಾಗ ಇವನು ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರ್ತಕ್ಕಂತ ಪಾಪಿಗಳ ಪಾಪ ಪಾಪವನ್ನು ತೊಳೆಯುವ ಪಾಪ ಗಂಗೆಗೆ ಪಾಪ ಲೇಪನ ಉಂಟಾಯ್ತೆ ಅಂತ ಒಂದು ಕೇಳ್ತಾರೆ ಪಾಪಿಗಳ ಪಾಪವನ್ನು ತೊಳೆಯೋ ಗಂಗೆಗೆ ಪಾಪ ಅಂಟ್ಕೋಂತ ಅಂತ ಕೇಳ್ತಾನೆ ಆಮೇಲೆ ಒಲಗೇರಿಯ ಮಧ್ಯೆ ಒಳೆಯವ ರವಿ ಒಲೇಹನೆ ಅಂತ ಕೇಳ್ತಾನೆ ಯಾರು ಹರಿಶ್ಚಂದ್ರ ಹರಿಶ್ಚಂದ್ರ ಕಾವ್ಯದ ಗಾನನಾರ್ತಿಯ ಪ್ರಸಂಗ ಹೊಲತಿಯರ ಪ್ರಸಂಗನ ಲಿಂಕ್ ಮಾಡಿ ಸೊ ಹೊಲೆತನ ಜಾತಿ ವ್ಯವಸ್ಥೆ ಎಲ್ಲೆಲ್ಲಿ ಬಂದಿದೆ ಎಲ್ಲದನ್ನು ಲಿಂಕ್ ಮಾಡಿ ಒಂಥರ ಹೆಂಗೆ ಅಂದ್ರೆ ಇದು ಬರೀ ಪುರಿ ಇರಬಾರ್ದು ಪುರಿ ಒಳಗೆ ತಿಂತ ಇದ್ರೆ ಕಡಲೆ ಬೀಜ ಮಿಕ್ಸ್ಚರ್ ಎಲ್ಲಾ ಸಿಗ್ಬೇಕು ಇವ್ರಿಗೆ ಓದೋರ್ಗೆ ಅವಾಗ ಟೇಸ್ಟ್ ಫುಲ್ ರುಚಿ ತಗೊಂಡು ಓಡಿತಾರೆ ಇಷ್ಟು ಆಂಗಲ್ಸ್ ಅನ್ನ ಲಿಂಕ್ ಮಾಡಿ ಕೊನೆ ಇವತ್ಗೂ ಏನು ಕನಕದಾಸ ಜಯಂತಿಯನ್ನ ಸೆಲೆಬ್ರೇಟ್ ಮಾಡೋದು ಕನಕ ಜಾತ ಜಯಂತಿಯನ್ನ ಆಚರಣೆ ಮಾಡೋದು ಸುಲಭ ಆದ್ರೆ ಕನಕದಾಸರ ಮೌಲ್ಯಗಳಿಗೆ ಅನುಗುಣವಾಗಿ ಬದುಕುವುದು ಕಷ್ಟ ಅದನ್ನ ಅವರು ಕಂಡ ಕನಸನ್ನ ನನಸು ಮಾಡೋದು ಇನ್ನ ನಾವು ಸಾಧ್ಯ ಆಗಿಲ್ಲ ಇಲ್ಲ ನನಸು ಮಾಡಬೇಕಾಗಿದೆ ಅಂತ ಹೇಳಿ ಬರೆದು ಮುಗಿಸಿದ್ರೆ ಸೂಪರ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇದು ಟೈಮ್ ಕನ್ಸ್ಟೆಂಟ್ ಕೊಟ್ಟಿದ್ದಾರೆ ವಿತ್ ಇನ್ ಟೂ ಅವರ್ಸ್ ಫಿನಿಶ್ ಇಲ್ಲ ಅಂದಿದ್ರೆ ಒಳ್ಳೆ ಇವ ಕುಮಾರ ವ್ಯಾಸನು ಆಡಿದನೆಂದರೆ ಕಲಿಯುಗ ಭಾರತವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಒಳ ಸಂಚಾರವಾಗುವುದು ಕುವೆಂಪು ಅವರು ಹೇಳಿದು ಹಂಗೆ ಕನ್ನಡ ಸೆಕೆಂಡ್ ಪೇಪರ್ ಮಿಂಚಿನ ಒಳೆ ಸಂಚಾರ ಆಗುತ್ತೆ ಬಿಕಾಸ್ ಐ ಲವ್ ಕನ್ನಡ ಲಿಟ್ರೇಚರ್ ಐ ಹೋಪ್ ಯು ಆಲ್ಸೋ ಡೂ ದುಶ್ಯಾಸನ ಅಂತ್ಯದ ನಿರೂಪಣೆಯನ್ನು ಪಂಪನಲ್ಲಿ ಹೇಗೆ ಪರಿಭಾವಿಸಲಾಗಿದೆ ಸೊ ಐ ಲವ್ ಕನ್ನಡ ಲಿಟ್ರೇಚರ್ ಅಂತ ಅಲ್ಲಿ ಹೇಳಿದೆ ಅಲ್ವಾ ಇದನ್ನ ನಾನು ನವೋದಯ ಸಂಪ್ರದಾಯದ ಕವಿ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅವಳ ತೊಡಿಗೆ ಇವಳಿಗೆ ಇಟ್ಟು ಹಾಡ್ ನೋಡ ಬಯಸಿದೆ ಇವಳ ತೊಡಿಗೆ ಸೊ ನಾನು ಕನ್ನಡ ಇಂಗ್ಲಿಷ್ ಎರಡು ನನಗೆ ಸಮಾನ ಇಂಗ್ಲೀಷಲ್ಲಿ ಓದಿದ್ದೀನಿ ಕನ್ನಡ ಯಾಕೆ ಮಾಡ್ಬೇಕು ಎರಡು ನಂಗೆ ಸಮಾಧಾನ ಇಂಗ್ಲಿಷ್ ಇಂದ ಕನ್ನ ಕನ್ನಡ ಸಮೃದ್ಧಿ ಹೊಂದದಿದ್ರೆ ಯಾಕೆ ಆಗ್ಬಾರ್ದು ಅಲ್ವಾ ಒಟ್ನ ಕನ್ನಡ ಚೆನ್ನಾಗಿರ್ಬೇಕು ಅಷ್ಟೇ ಯಾರು ಹೆಂಗಾರು ಆಗ್ಲಿ ದುಶ್ಯಾಸನ ಅಂದ್ರೆ ನಿರೂಪಣೆ ಪಂಪನಲ್ಲಿ ಹೇಗೆ ಬಂದಿದೆ ಸೊ ಪಂ ದುಶ್ಯಾಸನ ಪಂಪ ಬಗ್ಗೆ ಬರಿಬೇಕು ಫಸ್ಟ್ ಪಂಪನ್ ಬಗ್ಗೆ ಬರ್ದಿ ಇದರಲ್ಲಿ ಗದಾ ಯುದ್ಧ ನಡೆಯುತ್ತೆ ಸೊ ಕುಮಾರ ವ್ಯಾಸನಲ್ಲಿ ನಾಲ್ಕ ತರ ಯುದ್ಧ ನಡೆಯುತ್ತೆ ಬಿಲ್ವಿ ಬಿಲ್ ಅಲ್ಲಿ ಆಡ್ತಾರೆ ಕತ್ತಿಲ್ ಆಡ್ತಾರೆ ಕಟಾರಿಲ್ ಆಡ್ತಾರೆ ಚಲ್ಲಣವನ್ನ ಬಗ್ಕೊಂಡ್ ಮಲ್ಲ ಯುದ್ಧ ನಾಲ್ಕು ತರ ಯುದ್ಧ ಆಗುತ್ತೆ ಬಟ್ ಇವನಲ್ಲಿ ಕೇವಲ ಗದಾಯುದ್ಧ ಆಗುತ್ತೆ ಸೊ ಗದಾ ಯುದ್ಧದಲ್ಲಿ ಇವನು ಫಸ್ಟ್ ಕೇಳ್ತಾನೆ ಫಸ್ಟ್ ಎರಡು ರೀತಿ ಯುದ್ಧ ನಡೆಯುತ್ತೆ ಒಂದು ವಾಗ್ಯುದ್ಧ ಇನ್ನೊಂದು ಅಸ್ತ್ರ ಯುದ್ಧ ಮಾತ್ನಲ್ಲಿ ಎರಡು ರೀತಿ ಮಾತ್ನಲ್ಲಿ ಅವನನ್ನ ಬೈದಿ ಬೈದಿ ಅವನ ಮನಸ್ಸನ್ನ ವೀಕ್ ಮಾಡ್ಬಿಡ್ತಾರೆ ಮಾಡ್ಬಿಡ್ತಾನೆ ಆಮೇಲೆ ಗದಾ ಯುದ್ಧದಲ್ಲಿ ಇಟ್ಕೊಂಡು ಬಾರ್ಸಿ ಅವನನ್ನ ಹಾಕಿ ಅವನ್ ಗಂಟ್ಲು ಮೇಲೆ ಕಾಲಿಟ್ಟಾಗ ಜಾರ್ಜ್ ಫ್ಲಾಯ್ಡ್ ಮೇಲೆ ಅವನು ಇವನ್ ಕಾಲಿಟ್ನಲ್ಲ ಅದೇ ತರ ಕಾಲ್ ಇಡ್ತಾನೆ ಲಿಂಕ್ ಮಾಡಿ ಅವಾಗ ಕಲ್ಲು ಉಳ್ಕೊಳತ್ ನೀಟಾಗಿ ಅವಾಗ ಅವನು ಕಾಲ್ ಬಡಿತಾ ಇರ್ತಾನೆ ಪ್ರತಿಮೆ ಅದು ಕವಿ ಕಾವ್ಯದ ಮೂಲಕ ಕಟ್ಕೊಡ್ತಕ್ಕಂತ ಪ್ರತಿಮೆ ಆ ಕಾಲ್ ಬಡಿಬೇಕಾದ್ರೆ ದ್ರೌಪದಿ ಬರ್ತಾಳೆ ಸೊ ಅವಾಗ ಏನ್ ಹೇಳ್ತಾನೆ ಪಂಪ ಡೊಕ್ಕನೆ ಸುರಿಗೆ ಮನಂಕೊಕ್ಕರಿಸದೆ ಮೊಗೆ ಮಗದು ನೆತ್ತರಂಪನ ಸುತಮ್ ಇದನ್ ಬರೀಲೇಬೇಕಲ್ಲಿ ಸೊ ಇದನ್ ಪ ಕುಮಾರ ವ್ಯಾಸ ಏನ್ ಹೇಳ್ತಾನೆ ವಾಗ್ಯುದದಲ್ಲಿ ಏನಂತ ಮಾತಾಡ ಬೈತಾನ ಅವನ್ಗೆ ಸಿಕ್ಕಿದೆ ಸ್ವಾಮಿ ದ್ರೋಹಿ ಸೊಕ್ಕಿದೆ ಮುನ್ನಂ ಎತ್ತಿ ಕಳಿದ ರೀ ಎಮಗೆ ಯಮನ ವನಕೆ ತೊತ್ತಳ ಪಾಂಚಾಲಿ ಅಂತ ಬೈತಾನೆ ಕುಮಾರವ್ಯಾಸನ್ ಲಿಂಕ್ ಮಾಡಿ ಮಾಡಿ ಹೇಗೆ ಸೊ ಆಮೇಲೆ ದ್ರೌಪದಿ ಬತ್ತಳೆ ಅವ್ರ ತಲೆಗೆ ನೀರು ಚೆನ್ನಾಗಿ ದೇಶಿ ತಟ್ತಾನೆ ಬೈತಳೆ ಅದ್ರಲ್ಲಿ ಬೈತಳೆ ತೆಗೆದು ಬಾಚಿ ಇದ್ ಮಾಡ್ತಾನೆ ಇದ್ರಲ್ಲಿ ತಲೆಗೆ ನೀರು ಇಳಿಯಂಗೆ ತಟ್ಟಿ ಆಮೇಲೆ ಇವೊಂದು ಒಂದು ವಿಶೇಷ ಏನಂದ್ರೆ ರುದ್ರ ಶೃಂಗಾರ ರಾಕ್ಷಸ ಕ್ರೀಡೆ ಬರುತ್ತೆ ಇಡಂಬಿಯನ್ನ ಕಸಿ ರಾಕ್ಷಸ ಕ್ರೀಡೆ ಆಡ್ತಾನೆ ತಗೋ ತಗೋ ಈ ಪಾರ್ಟ್ ನೋಡಿ ನೋಡಿ ಎಷ್ಟು ರುಚಿಯಾಗಿದೆ ಸಕ್ಕತ್ತಾಗಿದೆ ಈ ಪಾರ್ಟ್ ಅಂತ ಹೇಳಿ ಅವನ್ ರಾಕ್ಷಸ ಕ್ರೀಡೆ ಮತ್ತೆ ರುದ್ರ ಶೃಂಗಾರ ಪಂಪನಲ್ ಬರ್ತದೆ ಸೊ ಅತ್ಮಾರ್ಕ್ ಆಗಿರೋದ್ರಿಂದ ಅತ್ಮಾರ್ಕ್ ಅಲ್ವಾ ಸಾಕಿಷ್ಟು ಎರಡ್ ಪೇಜು ನಾನು ಹೆಚ್ಚು ಕಮ್ಮಿ ಮೂರ್ ಪೇಜ್ ಆಗೋಷ್ಟು ಹೇಳಿದೀನಿ ಇಷ್ಟ ಬರದ್ರೆ ಇದ್ರ ಇದು ಆಮೇಲೆ ರೌದ್ರ ರಸವನ್ನ ಇಲ್ಲಿ ಲಿಂಕ್ ಮಾಡಿ ರೌದ್ರ ರಸವನ್ನ ತರಲೇಬೇಕು ರೌದ್ರ ರಸ ತಂದ್ರೆ ಉದಾಹರಣೆಯನ್ನ ಕೊಡ್ಬೇಕು ರುದ್ರ ಶೃಂಗಾರ ರುದ್ರಶೃಂಗಾರ ವರ್ಡ್ ಬರೀಲೇಬೇಕು ಮಾರ್ಕ್ಸ್ ಆವ್ರೇಜ್ ಬರುತ್ತೆ ಭೋಗ ಯೋಗ ಸಮನ್ವಯ ರತ್ನಾಕರನಲ್ಲಿ ಸಿದ್ಧಿಯಾಗಿದೆ ಭರತೇಶ್ವರ ವೈಭವ ಫಸ್ಟ್ ಆಫ್ ಆಲ್ ಹುಡುಗರು ಓದಲ್ಲ ಭೋಗ ಯೋಗ ಸಮನ್ವಯ ಯಾವ್ದಾರು ನೋಟ್ಸ್ ಇರುತ್ತೆ ಓದ್ಬಿಡ್ತಾರೆ ಹ್ಮ್ ನನಗೆ ಪರ್ಸನಲ್ ಆಗಿ ಯಾರೇನಾದ್ರು ತಿಳ್ಕೊಳ್ಳಿ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಮನ್ಸಿಗೆ ಹತ್ರವಾದಂತ ಬುಕ್ ಇದ್ರೆ ಅದು ಭರತೇಶ್ ವೈಭವ ಏನಕ್ಕೆ ಬೋಗಕ್ಕಲ್ಲ ಅವನು ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಅಂದ್ರೆ ರತ್ನಾಕರ ವರ್ಣಿ ನಿಜವಾಗ್ಲೂ ಹೇಳ್ತೀನಿ ಟೈಮ್ ಇದ್ದಾಗ ಸುಮ್ನೆ ನೆಟ್ಫ್ಲಿಕ್ಸ್ ಅವೆಲ್ಲ ನೋಡ್ತೀರ ವೇಸ್ಟ್ ಯಾವ ನೆಟ್ಫ್ಲಿಕ್ಸ್ ಯಾವ ಫೇಸ್ಬುಕ್ ಎಲ್ಲಿತ್ತವೆಲ್ಲ ಯಾಕೆ ಹಳುಬ್ರ ಫೇಸ್ಬುಕ್ ಇದಿಲ್ಲದೆ ಜೀವನ ಮಾಡ್ಲೇ ಇಲ್ವಾ ಕೂತ್ಕೊಂಡು ಭರತೇಶ್ ವೈಭವ ತಗಿರಿ ಓದ್ತಾ ಇರ್ರಿ ಏನ್ ಮಜಾ ಸಿಗುತ್ತೆ ಗೊತ್ತಾ ಕಥೆನೆ ಬೇರೆ ಯಾಕೆ ಎಲ್ಲಾರ್ಗು ಓದಕ್ ಬರುತ್ತೆ ಕನ್ನಡ ಸೊ ನಾವು ಇವತ್ತು ಆತ್ಮಹತ್ಯೆಗಳು ಹೆಚ್ಚು ಹೆಚ್ಚಾಗ್ತಾ ಇದೆ ಏನಕ್ಕೆ ನಮ್ಮಲ್ಲಿ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಸುಶಾಂತ್ ಸಿಂಗ್ ರಾಜ್ಪೂತ್ ಸುಸೈಡ್ ಮಾಡ್ಕೊಳ್ಳೋಕ್ ಕಾರಣ ಅವನೇನು ಬೋಗ ಅವನು ಅವನು ಈಸಿ ಐ ಟ್ರಿಪಲ್ ಟ್ರಾಪ್ ಟಾಪರ್ ಅವನು ಏ ಟ್ರಿಪಲ್ ಐ ನ ಟಾಪರ್ ಅವನು ಐ ಟಿ ಟಾಪರ್ ನೋಡಕೆಷ್ಟ್ರು ಹಂಗೆ ಅವನು ಕ್ಯೂ ಅಲ್ಲಿ ನಿಲ್ಲ ಆಮೇಲೆ ಮಹೇಂದ್ರ ಸಿಂಗ್ ಧೋನಿ ಫಿಲಂ ನ ಮಹೇಂದ್ರ ಸಿಂಗ್ ಧೋನಿ ತರಾನೇ ಅವ್ನು ಮಾಡ ನಾಟ್ ಅ ಸಿಂಪಲ್ ಟಾಸ್ಕ್ ಅಷ್ಟಿದ್ದೋನ್ ಯಾಕೆ ಸೂಸೈಡ್ ಮಾಡ್ಕೊಂಡ ಇದನ್ನ ಏನು ಕೇಳ್ತಾ ಇದೀನಿ ಅಂದ್ರೆ ನಮ್ ಕನ್ನಡ ಸಾಹಿತ್ಯದಲ್ಲಿ ಇದೆ ಗಿರಡ್ಡಿ ಗೋವಿಂದರಾಜು ರಾಜು ಅವರ ಮೊರ್ಲಿನ್ ಮುನ್ರೋ ಅಂತ ಒಂದು ಕಾವ್ಯ ಇದೆ ಗೊತ್ತಾ ಹೊಸ ಕನ್ನಡ ಕವಿತೆ ಬುಕ್ ಓದ್ರಿ ಹೊಸ ಕನ್ನಡ ಕವಿತೆ ಬುಕ್ ನೋಟ್ಸ್ ಯಾಕ ನೀವು ನೋಟ್ಸ್ ಓದ್ಬೇಡಿ ಬುಕ್ ಓದಿ ಮರ್ಲಿನ್ ಅಂತ ಸುಶಾಂತ್ ಸಿಂಗ್ ಬಗ್ಗೆ ನಾನು ಕಾವ್ಯ ಬರೆದಿದ್ದೀನಿ ಚರ್ಮಗೀತೆ ಬರೆದಿದ್ದೀನಿ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಬಂದಿದೆ ಸೊ ಕ್ಲಾಸ್ ಆದ್ಮೇಲೆ ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ಯು ಕ್ಯಾನ್ ಆಲ್ಸೋ ರೀಡ್ ಚರ್ಮಗೀತೆ ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಭೋಗ ಮಿತಿ ಮೀರಿದಾಗ ಯೋಗದಿಂದ ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಎಂಡ್ ಅಪ್ ಇನ್ ಸೂಸೈಡ್ ಸೊ ಫಸ್ಟ್ ಶುರು ಮಾಡಬೇಕಾಗಿರೋದು ರತ್ನಾಕರನಲ್ಲಿ ಭೋಗಯೋಗ ಫಸ್ಟ್ ಶುರು ಮಾಡಬೇಕು ರತ್ನಾಕರನಲ್ಲಿ ನಲ್ಲಿ ಏನೇನಿದೆ ಭೋಗಯೋಗ ಆತನ ಶೃಂಗಾರ ಕವಿ ಹಂಸರಾಜ ಅಂತ ಕರೀತಾರೆ ಶೃಂಗಾರ ಕವಿ ಹಂಸ ರಾಜ ಯಾರು ನಮ್ಮ ರತ್ನಾಕರ ಬೈರಸೋ ಒಡ ಅರಸರ ಒಡತಿಯ ಮಗಳ ಜೊತೆ ಪ್ರಣಯವನ್ನ ಆಡ್ತಾನೆ ಆದ್ರೆ ಸಿಕ್ಕಿಬಿದ್ದಾಗ ಓಡೋಗಿ ಮಹೇಂದ್ರ ಕೀರ್ತಿ ಹಂಸನಾಥರ ಹತ್ರ ದೀಕ್ಷೆ ತಗೊಂಡು ಸ್ವಾಮೀಜಿ ಆಗ್ತಾನೆ ಸೊ ಕವಿ ಜೀವನದಲ್ಲೇ ಇರ್ತಕ್ಕಂಥ ಭೋಗ ಯೋಗಾನ ಕಾವ್ಯದಲ್ಲಿ ಕಂಡಿರಿಸಿರ್ತಕ್ಕಂಥ ಶ್ರೇಷ್ಠವಾದ ಕವಿ ನಮ್ಮ ವರ್ಣಿ ಸೊ ಫಸ್ಟ್ ಕವಿ ಜೀವನದಲ್ಲಿ ಏನೇನು ಭೋಗ ಯೋಗ ಇದೆ ಅಂತ ಬರೀಬೇಕು ಅರ್ಧ ಪೇಜು ಬರ್ದಿ ಸಾಹತ್ಯದಲ್ಲಿದೆ ಭೋಗಯೋಗ ಈ ಆಮೇಲೆ ಜೈನರಲ್ಲಿ ಕ್ಷಣಿಕವಾದ ಅಂತಾರೆ ಕ್ಷಣಿಕವಾದ ಅಂದ್ರೆ ಮೊಮೆಂಟ್ ಟು ಮೊಮೆಂಟ್ ಲಿವಿಂಗ್ ಅದರಲ್ಲಿ ಭೋಗಕ್ಕೆ ಸ್ಥಾನನೇ ಇಲ್ಲ ಬಟ್ ಭೋಗನ ಇವನ್ ತಗೊಂತಾನೆ ಆಮೇಲೆ ಜೈನರ ಪಾರಾಯಣ ಗ್ರಂಥ ಇದು ಸೊ ಭೋಗ ಯೋಗ ಇದಕ್ಕೆ ನೋಡಿ ಭೋಗ ಯೋಗ ಸುಮ್ಮನೆ ಅಲ್ಲಿ ಓದೋದಕ್ಕಿಂತ ಫುಲ್ ಬುಕ್ ಅಲ್ಲಿ ವೆರೈ ವೆರೈಟಿ ಆಫ್ ಭೋಗ ಯೋಗ ಇದೆ ಒಂದು ಸಂಧಿಗಳಲ್ಲಿ ಭೋಗ ಯೋಗ ಆಮೇಲೆ ಇದು ಯೋಗಾಂಗ ತ್ಯಾಗಾಂಗ ಭೋಗಾಂಗ ಅಂತ ಮೂರಿದೆ ಅಂಗತ್ರಯಗಳು ಅಂಗತ್ರಯಗಳಲ್ಲಿ ಭೋಗಯೋಗ ಇದೆ ಪಂಚ ವಿಜಯಗಳಿದೆ ಅರ್ಕ ಕೀರ್ತಿ ವಿಜಯ ಭೋಗ ವಿಜಯ ಯೋಗ ವಿಜಯ ದಿಗ್ವಿಜಯ ಮೋಕ್ಷ ವಿಜಯ ಅದರಲ್ಲಿ ಭೋಗಯೋಗ ಇದೆ ಸಂಧಿಯ ಹೆಸರುಗಳನ್ನ ನೋಡಿ ಸರಸ ಸಂಧಿ ಸನ್ಮಾನ ಸಂಧಿ ದಿನದರ್ಶನ ಸಂಧಿ ಮದುವೆಯ ಸಂಭ್ರಮ ಸಂಧಿ ಅ ಸೊ ಮುನಿಭುಕ್ತಿ ಸಂಧಿ ಸಂಧಿಗಳು ಹೆಸರಲ್ಲೇ ಭೋಗಯೋಗ ಯೋಗ ತುಂಬಿಕೊಂಡಿದ್ದಾನೆ ಆಮೇಲೆ ಕಾವ್ಯ ನಿರೂಪಣೆಯಲ್ಲಿ ಭೋಗಯೋಗ ಇದೆ ಒಂದೊಂದು ಕಡೆ ಭೋಗ ತುತ್ತ ತುದಿಯವರೆಗೂ ಹೋಗ್ತಾನೆ ಕುಸುಮಾಜಿ ಜೊತೆ ಸರಸ ಆಡ್ಬೇಕಾದ್ರೆ ಒಳ್ಳೆ ಉತ್ತಮವಾದ ಕಾಮಸೂತ್ರದ ರೀತಿ ಬರೀತಾನೆ ಆದ್ರೆ ಕಾಮದ ಕೆಸರೇಳದೆ ಕಾಮದ ಕೆಸರ ಹೇಳದಂಗ್ ಬರೀತಾನೆ ಅದು ಶ್ರೇಷ್ಠ ಕವಿ ಇಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಎಕ್ಸಿನ್ ಪ್ಲೇಬಾಯ್ ಮ್ಯಾಗ್ಝೀನ್ ಆಗುತ್ತದೆ ಸೊ ಕಾಮದ ಕೆಸರು ಹೇಳದಂಗೆ ವಿಕಾರಕ್ಕೆ ಎಡೆ ಇದನ್ ಬರ್ಕೊಳ್ಳಿ ಕಾಮದ ಕೆಸರೇಳದಂತೆ ವಿಕಾರಕ್ಕೆ ಎಡೆ ಕೊಡದಂತೆ ಬರೆಯುವುದು ಶ್ರೇಷ್ಠ ಕವಿಯಿಂದ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಅದು ಅದಕ್ಕೆ ಬೇರೆದೇ ರೀತಿ ಅರ್ಥ ಬರ್ತದೆ ಸೊ ಕುಮಾರ ರತ್ನಾಕರ ವರ್ಣಿಯಿಂದ ಮಾತ್ರ ಸಾಧ್ಯ ಸೊ ಇದನ್ ಬರ್ದಿ ಭೋಗ ಯೋಗ ಕೆಲವೊಂದು ಪದ್ಯಗಳನ್ನ ಹೇಳ್ತೀನಿ ನೀವು ಬುಕ್ಕ ಸಿಗುತ್ತೆ ಉಂಡು ಉಪವಾಸಿ ಬೆಳೆ ಬಳಸಿ ಬ್ರಹ್ಮಚಾರಿ ಒಂದು ಆಮೇಲೆ ತವರೂರ ಮರೆಯಿಸಿ ನಿದ್ರೆಯ ತೊರೆಯಿಸಿ ಅದೊಂದು ಆಮೇಲೆ ಸಿಕ್ಕಿದಂತರೂ ಸಿಕ್ಕ ರತಿ ಸುಖದಲ್ಲಿ ಸೊಕ್ಕಿದಂತರೂ ಸೊಕ್ಕ ಅಂತ ಅದೊಂದು ನಲ್ಲಲ್ಲಿ ಸುಖವನ್ನು ಹೆಚ್ಚು ಸುಖಿಸುವುದನ್ನು ಎಲ್ಲಿ ಕಲಿತನೋ ರಾಜೇಂದ್ರ ಅದೊಂದು ಆಮೇಲೆ ಭೋಗವಿಲ್ಲದೆ ಭೋಗಿ ಹೌದು ಯೋಗವಿಲ್ಲದೆ ಯೋಗಿ ಹೌದು ಭೋಗದೊಳಿದ್ದು ನಿನ್ನ ಯೋಗದೊಳಿಸಲ್ವಾ ಒಬ್ಬ ಭವಮುಕ್ತರಾದರು ಯಾರು ನಿನ್ನಂತೆ ಅದೊಂದು ಆಮೇಲೆ ತನುವೆ ಜಿನಯ ಮನವೇ ಸಿಂಹಾಸನ ತನ್ನೊಳಗ ಆತ್ಮವೇ ಜಿನನೆಂದು ತನ್ನಿಂದ ತನ್ನ ತನ್ನ ತಾನನೇ ನೋಡುತ್ತನಿದ್ದ ರಾಜೇಂದ್ರ ಇವ್ ನಮ್ಮ ನಿತ್ಯಾನಂದ ಹೇಳ್ತಾನಲ್ಲ ದ ಮೀ ಎರ್ ಅದನ್ನ ಹೇಳ್ತಾ ಮನೆ ಹೆಸಲ್ಲೂ ಬಂದಿತ್ತು ದಾವೆ ದ ಮೀ ಆಕ್ಚುಲಿ ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್ ಅದು ಅದೇನ್ ಮಾತಾಡ್ತಾನೆ ಗೊತ್ತಾ ನಿತ್ಯಾನಂದ ಅವ್ನು ಹೇಳೋದು ಅದ್ವೈತ ಸಿದ್ಧ ಅಂತ ಅದು ಶಂಕರಾಚಾರ್ಯದ ಅದ್ವೈತ ಅಹಂ ಬ್ರಹ್ಮಸ್ವಿ ಅಂತಾರಲ್ಲ ಅದನ್ನ ಹೇಳೋದು ದ ಮೀ ವಿಚ್ ಇಸ್ ದೇರ್ ಇನ್ ಮೀ ದಿಸ್ ಮೀ ದಟ್ ಮೀ ಅದನ್ನ ರತ್ನಾಕರ ಹೇಳ್ತಾನೆ ತನ್ನಿಂದ ತನ್ನತ ತನ್ನನೆ ನೋಡುತ್ತಿದ್ದ ತನ್ನಿಂದ ತನ್ನತ ನಮ್ ರತ್ನಾಕರ ಹೇಳ್ತಾನೆ ಹದಿನೈದನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಸೊ ಭೋಗ ಯೋಗಕ್ಕೆ ಇಷ್ಟು ಇನ್ನೂ ಇನ್ನೂ ಬೇಕಾದಷ್ಟಿದೆ ಹ್ಮ್ ಮುರಿದು ಕಣ್ಣಿಟ್ಟರೆ ಕ್ಷಣದಲ್ಲಿ ಮುಕ್ತಿಯ ಕಾಂಬ ಮುರಿದು ಕಣ್ಣಿಟ್ಟರೆ ಕ್ಷಣದಲ್ಲಿ ಮುಕ್ತಿ ಹೋಗ್ತಾನೋ ಸೊ ಭೋಗ ಯೋಗ ಎರಡು ಸಿಕ್ಕಾಬಟೆ ಸೊ ಇಷ್ಟು ಆಂಗಲ್ ಕೊಟ್ಟೆ ನಾನು ನಿಮ್ಗೆ ಇಷ್ಟನ್ ಬರ್ದಿ ಭೋಗ ಯೋಗಕ್ಕೆ ನಂಬಿ ನಂಬಿಹಣ್ಣನರಗಳೇ ಆಮೇಲೆ ಆದಿಪುರಾಣ ಪುರಾಣ ವಚನಕಾರನ ಸತಿಪತಿ ಭಾವ ಆಮೇಲೆ ನಮ್ಮ ನವ್ಯ ಕವಿಗಳು ಇಷ್ಟೆಲ್ಲ ಲಿಂಕ್ ಕೊಟ್ಟಿ ಕೊನೆಗೆ ಪ್ರಸ್ತುತತೆ ಬರೀರಿ ಇಂದು ಭೋಗ ಮಿತಿ ಮೀರಿದೆ ಆದ್ದರಿಂದ ಮಾನಸಿಕ ಖಿನ್ನತೆ ಮಾನಸಿಕ ಖಿನ್ನತೆ ಆತ್ಮಹತ್ಯೆಗಳು ಹೆಚ್ಚಾಗಿವೆ ಈ ಭೋಗವನ್ನು ಯೋಗದ ತಕ್ಕಡಿಯಲ್ಲಿ ತೂಗಿದಾಗ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ ಅಂತ ಬರೀರಿ ಅವನಲ್ಲೇ ತಲೆ ತಿರುಗಿ ಬಿದ್ದ್ಬಿಡ್ತಾನೆ ಅವ್ಯಾಲ್ಯೂಯೇಟ್ರ ಹೆಂಗತ್ತ ಅವರಿಗೆ ದೇ ಶುಡ್ ಫೀಲ್ ಹ್ಯಾಪಿ ಯಾರ ಅವ್ನ ಸಾಹಿತ್ಯದಲ್ಲಿ ಎಷ್ಟು ಅಷ್ಟು ಸಾಹಿತ್ಯ ಓದಿರ್ತಾರೆ ಅವ್ರು ನೋಡಿದ್ರೆ ಓದ್ತಾ ಇದ್ರೆ ಅವ್ರೆ ದೇ ಆರ್ ಆಲ್ ಸಾಹಿತ್ಯ ಲವರ್ಸ್ ಅವರೆಲ್ಲ ಅವ್ರಲ್ಲ ಸೊ ಓದ್ತಾ ಬರಿತಾ ಇದ್ ಆನ್ಸರ್ ನೋಡಿದ್ರೆ ಖುಷಿ ಆಗ್ಬಿಡು ಮಾರ್ಕ್ಸ್ಗೋಸ್ಕರ ಕನ್ನಡ ಓದ್ಬೇಡ್ರಿ ಮಾರ್ಕ್ಸ್ ಕೋಸ್ಕರ ಓದಂಗಿದ್ರೆ ಆಂಥ್ರೋಪಾಲಜಿ ತಗೊಳ್ಳಿ ಇಲ್ಲ ಪಿ ಎಸ್ ಐ ಆರ್ ತಗೊಳ್ಳಿ ಸೋಷಿಯಾಲಜಿ ತಗೊಳ್ಳಿ ಕನ್ನಡ ಈಗ ಸದಿ ಆಫ್ಟರ್ ನಂದಿನಿ ಟೂ ಸೆವೆನ್ ಟೂ ಏಯ್ಟಿ ಕ್ರಾಸ್ ಆಗಿದ್ದು ಇನ್ಸ್ಟೆನ್ಸೇ ಇಲ್ಲ

ಲಿಟ್ರೇಚರ್ ಹುಡುಗರಿಗೆ ಏನು ಮಾಡಕ್ಕ ಆಂಥ್ರೋಪಾಲಜಿಗೆ ಮಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಕರ್ಣ ಇದನ್ ಬ ಬಿಟ್ಟು ಬಂದಿದ್ದಾರೆ ಹುಡುಗರು ಅಭಿಶಪ್ತ ಪಾತ್ರ ಅಭಿಶಪ್ತ ಪಾತ್ರ ಕರ್ಸ್ಟ್ ಕ್ಯಾರೆಕ್ಟರ್ ಅಂತ ಅರ್ಥ ಶಾಪ ಅಂತ ಇಲ್ವಾ ಇಲ್ಲಿ ಅಭಿಶಪ್ತ ಗೂಗಲ್ ಮಾಡಿ ನೋಡಿ ಅಭಿಶಪ್ತ ಅಂದ್ರೆ ಶಾಪಗ್ರಸ್ತ ಕರ್ಸ್ಟ್ ಕ್ಯಾರೆಕ್ಟರ್ ಉಕ್ತಿಯು ಕುಮಾರ ವ್ಯಾಸನ ಕಾವ್ಯದಲ್ಲಿ ನಿರೂಪಿತವಾದ ಬಗೆ ಏನು ವಿವರಿಸಿ ಫಸ್ಟ್ ಕುಮಾರ ಬಗ್ಗೆ ಬರೀರಿ ಆ ಕಾಲದ ಜೀವನ ಮೌಲ್ಯವನ್ನ ಬರೀರಿ ಸೊ ಕರ್ಣನ್ ಬಗ್ಗೆ ಅವನ ಇದೇನಿತ್ತು ಅದನ್ ಬರೀರಿ ಸೊ ಇಲ್ಲಿ ಕರ್ಣನ ದುರಂತವು ಹುಟ್ಟಿನಿಂದ ಪ್ರಾರಂಭವಾಗುತ್ತೆ ಬೊಂಬೆ ಆಟಕ್ಕೆ ಮಗುವುತನದಲ್ಲಿ ಮಗುವನ್ನೇ ತೆಹನೆ ಎಂದು ಬಂದಳು ಗಗನ ನದಿಯಲ್ಲಿ ಅದನ್ನು ಪಂಪ ಏನ್ ಹೇಳ್ತಾನೆ ನಿಧಾನಮ ಈಡಾಡುವಂತೆ ಕೂಸನ್ ಗಂಗೆಯೊಳು ಈಡಾಡಿ ಬಂದಳ್ ದ್ರೌಪದಿ ಆಯ್ತು ದ್ರೌಪದಿ ನೀವು ಕುಂತಿ ಹಿಂಗೆ ಒಂದ್ ಮೂರ್ ತಿಂಗಳು ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೇನ್ಸ್ ಬರ್ದ್ರೆ ಬುದ್ಧಿ ಆಗೋ ಎಲ್ಲಾ ಚಾನ್ಸಸ್ ಇರುತ್ತೆ ಅಡಿಕ್ಷನ್ ಯು ಪಿ ಎಸ್ ಸಿ ಬಿಡಕ್ಕಾಗಲ್ಲ ಬೇ ಯಾರು ಏನೇನೋ ಅಡಿಕ್ಷನ್ ಇರುತ್ತೆ ನಮಗೆ ಯು ಪಿ ಎಸ್ ಸಿ ಅಡಿಕ್ಷನ್ ಸೊ ಹುಟ್ಟಿನಿಂದ ಪ್ರಾರಂಭ ಇನ್ನೊಬ್ರು ಇದಾರೆ ನಮ್ ಕನ್ನಡ ಸಾಹಿತ್ಯದಲ್ಲಿ ಹುಟ್ಟಿನಿಂದಾನೇ ಅವ್ರ ದುರಂತ ಪ್ರಾರಂಭ ಆಗುತ್ತೆ ಯಾರು ನಿಮ್ಗೆಲ್ಲಾ ಎಲ್ಲಾ ಫೇವ್ರೇಟ್ ಪಾತ್ರ ಎಕ್ಸಾಕ್ಟ್ಲಿ ಅಪಶಕುನದ ಮುದ್ದೆ ಅಂತ ಕರೀತಾನೆ ತಂದೆ ಮಾಧವಿಯಂತೆ ಕರ್ಣನ ದುರಂತವು ಹುಟ್ಟಿನಿಂದನೇ ಇದೆ ಅಂತ ಮಾಧವಿನ ಲಿಂಕ್ ಮಾಡಿ ಮಾಧವಿ ಲಿಂಕ್ ಮಾಡಿದ್ರೆ ಅದು ಮೀನಿಂಗ್ ಬರೋದು ನೆಕ್ಸ್ಟ್ ಪರಶುರಾಮ ವಿದ್ಯೆ ಕಲಿಯಕ್ಕೆ ಹೋಗ್ತಾನೆ ಅವಾಗ ಇವನು ಇಂಧನ ಕುತಂತ್ರಕ್ಕೆ ಬಲಿಯಾಗಿ ಅಲ್ಲಿ ವಜ್ರ ಕೀಟಗಳಿಂದ ಅಲ್ಲಿ ಕೂಡ ಅಭಿಶಪ್ತನಾಗಿ ಅಲ್ಲೂ ಶಾಪ ಪಡಿತಾನೆ ಅದೊಂದು ಅಭಿಶಪ್ತ ಅದಾದ್ಮೇಲೆ ಇದು ಶಸ್ತ್ರಾಸ್ತ್ರ ಟೈಮಲ್ಲಿ ಬರ್ತಾನೆ ಅಲ್ಲೂ ಕೂಡ ಇವನು ಆ ದ್ರೋಣಾಚಾರ್ಯರಾಗಿರ್ಬೋದು ಆಮೇಲೆ ಇವನು ಕೃಪಾಚಾರ್ಯರಿಂದ ಇನ್ನು ಕುಲ ಕುಲವನ್ನ ಎತ್ತಿ ಮಾತಾಡಿದ್ರೆ ಆವಾಗ ಬರ್ತಾನೆ ದುರ್ಯೋಧನ ಕುಲಮೆಂಬುದುಂಟೆ ವೀರಮೇ ಕುಲಮಲ್ಲವೇ ಈಗಲೇ ಕುಲಮ ಜನಮ್ ಆಗಿತವರು ಕಡೆ ನಮ್ಮ ಕರೆ ನಮ್ಮ ಪುರೋಹಿತರನು ಕುಲಮೆಂಬುದುಂಟೆ ವೀರಮೇ ಕುಲಮಲ್ಲವೇ ಈಗಲೇ ಕುಲಜನಂ ಮಾಡಿ ತೋರ್ಪೇನ್ ಕರೆ ನಮ್ಮ ಪುರೋಹಿತರನ್ ಕರ್ಕಂಬ ನಮ್ಮ ಪುರೋಹಿತರನ್ನ ಈಗ್ಲೇ ಅವನಿಗೆ ಅಂಗರಾಜ್ಯವನ್ನ ಕೊಟ್ಟಿ ಅವ್ನ ಈಗಲೇ ಕುಲಜನನ್ ಮಾಡ್ತೀನಿ ಅಂತ ದುರ್ಯೋಧನ ಅವತ್ತಿನಿಂದ ದುರ್ಯೋಧನ ದುರ್ಯೋಧನನ್ ಅವನಿಗೆ ರಾಜ್ಯ ಕೊಟ್ಟ ಯಾರಿಗೆ ಕರ್ಣನ್ಗೆ ಕರ್ಣ ದುರ್ಯೋಧನಂಗ ತನ್ನ ಪ್ರಾಣನೇ ಕೊಟ್ಟ ಅದು ಶ್ರೇಷ್ಠತೆ ಸೊ ಅಲ್ಲಿ ಅಲ್ ಅಲ್ಲಿ ಅಲ್ಲಿಂದ ಶುರುವಾಗುತ್ತೆ ಅದು ಊರ್ಧ್ವ ಅದೋ ಮುಖಿ ಪಾತ್ರ ಊರ್ಧ್ವಮುಖಿ ಆಗುತ್ತೆ ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಟರ್ನ್ ಆಗುತ್ತೆ ಆಮೇಲೆ ಇದು ಸಂಧಾನಕ್ ಬರ್ತಾನೆ ಕೃಷ್ಣ ಅವಾಗ ಬಾ ನನ್ನ ಜೊತೆ ಒಂದ್ ಸ್ವಲ್ಪ ಅಷ್ಟು ದೂರ ಕರ್ಕೊಂಡೋಗ್ ಬಾ ಅಂತ ಹೇಳಿ ಅಲ್ಲಿ ಅವನ ಮನಸ್ಸನ್ನ ಮುರಿದ್ ಹಾಕ್ಬಿಡ್ತಾನೆ ಮುರಾರಿ ಅಂಜುವೆ ಕುಮಾರ ವಾಸ್ಯ ಹೇಳೋ ಪದಗಳನ್ನ ಉಪಯೋಗಿಸ್ಬೇಕು ಮುರಾರಿ ಅಂಜುವೆ ಅಂತಾನೆ ಮುರಾರಿ ಅಂಜುವೆ ಅಂದಾಗ ಕರ್ಕೊಂಬಂದಿ ಪಂಪನಲ್ಲಿ ಹೇಳ್ತಾನೆ ನೀನಿದೆ ಪೆರರ್ ನೆರೇಂದ್ರ ನುಂಟೆ ಅಂತ ಹೇಳಿ ಕರಿತಾನೆ ಸೊ ಪಂಪನ್ನ ಲಿಂಕ್ ಮಾಡ್ತಾ ಇರಿ ಸಿಕ್ ಸಿಕ್ಕಿದ ಕಡೆ ಹಾಕ್ತಾ ಇರಿ ಪಂಪನ್ನ ಕುಮಾರ ವ್ಯಾಸನ್ ಕೇಳಿದ್ರು ಹಾಕ್ದಾಗ ಅವಾಗ ಅವನು ಕುರುಪತಿಗಿಲ್ಲ ದೈವ ಅಂತ ಅವನು ಹೇಳ್ತಾನೆ ಕುರುಪತಿಗೆ ಕೇಡಾದುದು ಎಂದು ಇವನು ಇವನು ನೊಂದ್ಕೋತಾನೆ ಸೊ ಆಮೇಲೆ ಕುಂತಿ ಬರ್ತಾಳೆ ಕುಂತಿ ಬಂದಾಗ ನಿನ್ನ ಧೀರ ರೈವರ ನೋಯಿಸೇನು ರಾಜೀವ ಸಕನಾಣೆ ನಿನ್ನ ಐದು ಜನ ಮಕ್ಕಳನ್ನ ನೋಯಿಸೋದಿಲ್ಲ ರಾಜೀವ ಸಕನಾಣೆ ಕೃಷ್ಣ ನಾಣೆ ಅಂತ ಹೇಳಿ ಅಲ್ಲೂ ಅಲ್ಲೂದು ಇದು ಸೊ ಕುಂತಿ ಮಗನ ಅಂಗಡಿಗೆ ಹೋಗಿ ಭಿಕ್ಷೆಯನ್ನ ಬೇಡ್ಕೊಂಬಂದಿ ನನ್ನ ಐದು ಮಕ್ಕಳಿಗೆ ಸಾಕೋಕೋಸ್ಕರ ಇನ್ನೊಬ್ಬ ಮಗನ್ ಬಲಿ ಕೊಡ್ತಾಳೆ ಅಲ್ಲೂ ದೂರ ಅಂತ ಸೊ ಕುಮಾರವ್ಯಾಸನ ನಾನು ಹೇಳಿದ್ನಲ್ಲ ನಿನ್ನ ಧೀರೇ ಹಿರೈವರ ನೋಯ್ಚನರಾಜ ಆ ಸಾಲ ಹಾಕ್ಲೇಬೇಕಲ್ಲಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದೆ ಯುದ್ಧ ಸೊ ಯುದ್ಧದಲ್ಲಿ ಕಾಯಬೇಕಾದ ಕೈಯೇ ಕೊಲ್ಲ ಎತ್ತಿದೆ ಕೃಷ್ಣನ್ಗೆ ಕರ್ಣನ ಸಾಯಿಸ್ತೇ ಸಮಾಧಾನನೇ ಇಲ್ಲ ಅವನು ಇದು ಯಾರು ಆಕ್ಚುಲಿ ಅರ್ಜುನನ್ಗೆ ಬೇಜಾರಾಗೋಗುತ್ತೆ ಕರ್ಣನ ಯಾರೆಂದು ಕರ್ಣನ ಯಾರೆಂದು ಒಂದು ಕಣ್ಣೀರಲ್ಲಿ ರಸವನ್ನ ಸೋರಿಸ್ತಾನೆ ಯಾರು ಅರ್ಜುನ ಅವಾಗ ಆಪತ್ತೊದುಗಿದಾಗಳೆ ಒಗೆಯ ಕೊಲ್ಲುವುದು ವಸುಮತಿ ನೀತಿ ಅಂತ ಹೇಳ್ಬಿಟ್ಟು ಅವಾಗ ಡೊಂಕಣಿಯ ಟೊಕ್ಕಿನ ಟೌಳಿಕಾರನು ನಿನ್ನ ಇದು ವಸುಮತಿಯ ಭಾರವನ್ನು ಇಳಿಸುವುದು ನಿನ್ನ ಇದೆ ಅಂತ ಹೇಳಿ ನೀ ಬೀಸಿದನು ಏನು ಬೀಸಿ ಅದನ್ನ ಕೊಲೆ ಮಾಡಿದ್ರು ಅವರು ಬಾಣ ಹೋಗಿ ಎದೆ ಫಸ್ಟ್ ಎದೆ ಅದ್ರಲ್ಲಿ ತಲೆ ಕತ್ತರಿಸುತ್ತೆ ಇದ್ರಲ್ಲಿ ಎದೆ ಹೋಗಿ ಇದ್ರು ಜೀವ ಹೋಗಿರಲ್ಲ ಅವಾಗ ರೂಪ ಬಂದು ಕೊನೆಗೆ ವಿಪ್ರನ್ ಮೂಲಕ ಪ್ರಾಣವನ್ನ ಎತ್ಕೊಂಡು ಹೋಗ್ತಾರೆ ಸೊ ಸಾವಿನಲ್ಲೂ ಇದು ಸೊ ಇಷ್ಟ ಆದ್ಮೇಲೆ ಏನಂತ ಹೇಳಿ ಕುವೆಂಪು ಅವ್ರು ಹೇಳ್ತಾರೆ ಅವನು ಏನೇ ಆದ್ರೂನು ಸ್ನೇಹ ತ್ಯಾಗ ಕೊಟ್ಟ ಮಾತಿಗೆ ಬದ್ಧನಾಗಿದ್ದ ಇಂತಹ ಸಾವು ಸಾವಲ್ಲ ಇಂತಹ ಸೋಲು ಸೋಲಲ್ಲ ಇಂತಹ ಒಂದು ಪರಾಜಯ ಪರಾಜಯವಲ್ಲ ಸೊ ಇದು ದುರಂತ ನಾಯಕನಲ್ಲ ಇವನು ಅಭಿಷಪ್ತ ಪಾತ್ರ ಅಲ್ಲ ಅಭಿಷಪ್ತವಾಗಿದ್ರು ಅಭಿಷಪ್ತದ ಮಧ್ಯೆ ತನ್ನ ಕೀರ್ತಿಯನ್ನ ಬೆಳಗಿಸಿ ಮಟ್ಟ ಕೀರ್ತಿಯ ಪತಾಕೆಯ ಮಧ್ಯದಲ್ಲಿ ಮಾಯವಾದಂತ ಪಾತ್ರ ಸೊ ಇಷ್ಟನ್ನ ಬರೆದ್ರೆ ಬರ್ದಿ ಪಂಪನ್ನ ಅವಾಗವಾಗ ಲಿಂಕ್ ಮಾಡಿ ಮಾಧವಿನ ಲಿಂಕ್ ಮಾಡಿ ಸೊ ಮಾಧವಿನೂ ಕೊನೆಗೆ ಅವಳು ಆಧ್ಯಾತ್ಮದ ಕಡೆ ಹೊರಟೋಗ್ತಾಳೆ ಹಾಗೆ ಇವನು ಸೊ ಪಂಪನ ಕರ್ಣ ಸಾಯುತ್ತಾನೆ ಕುಮಾರವ್ಯಾಸನ ಕರ್ಣ ಮುಕ್ತಿ ಪಡಿತಾನೆ ಅದೇ ಡಿಫ್ರೆನ್ಸ್ ಸೊ ಅಭಿಶಪ್ತ ಪಾತ್ರವಲ್ಲ ಆಮೇಲೆ ಇನ್ನೊಂದು ಭೋಗ ಯೋಗಕ್ಕೆ ಇನ್ನೊಂದು ಪಾರ್ಟ್ ಇನ್ನೊಂದು ಪಾಯಿಂಟ್ ಮರತ್ತೆ ಸೊ ಇಲ್ಲಿ ಭೋಗ ಯೋಗ ಸಮನ್ವಯ ಹೇಳಿದ್ಯಲ್ಲ ಜಿ ಎಸ್ ಎಸ್ ರವರು ಭೋಗ ಯೋಗ ತೊಡಕು ಅಂತ ಒಂದು ಹೇಳ್ತಾರೆ ಸೊ ಕಳೆ ಕಳೆದ ಕೊಳ್ಳಲೇಬೇಕಾದ ಭೋಗವನ್ನು ಯೋಗವನ್ನು ಹೇಗೆ ಸಮ ಅಂತ ಹೇಳಕ್ ಸೊ ಇದು ಆಕ್ಚುಲಿ ಪಾತ್ರ ಬೆಳ್ಕೊಂಡೋಗಿಲ್ಲ ಇವೆರಡು ಬೇರೆ ಬೇರೆ ಆಗಿ ಭೋಗನೇ ಬೇರೆ ಯೋಗನೇ ಬೇರೆ ಆಗಿದೆ ಅಂತ ಜಿ ಎಸ್ ಎಸ್ ರವರು ತಮ್ಮ ಇದು ಯಾವ್ದಪ್ಪ ಅದು ಬುಕ್ ಸಮಗ್ರ ಗತಿಯಲ್ಲಿ ಹೇಳ್ತಾರೆ ಅದೊಂದು ಇದಿದೆ ಭೋಗ ಯೋಗ ತೊಡಕು ಅಂತ ಯಾವ್ದಾದ್ರು ನೋಟ್ಸ್ ಅಲ್ಲೂ ಓದ್ಕೊಳ್ಳಿ ಇಲ್ಲ ಸಮಗ್ರ ಗತಿಯಲ್ಲಿ ಅದನ್ನ ಓದ್ಕೊಂಡೇ ಓದ್ಕೊಳ್ಳಿ ಅದನ್ನ ಅರ್ಧ ತರ ಬರೀಲೇಬೇಕು ಅದೇನೆ ರಾ ನಮ್ಮ ಜೈಚಂದ್ರ ಅನ್ನೋರು ಇಲ್ಲ ಜಿ ಎಸ್ ಎಸ್ ಅವರು ಹೇಳ ತಪ್ಪು ಅಂತ ಜೈಚಂದ್ರ ಅನ್ನೋ ಒಬ್ಬ ವಿಮರ್ಶಕರು ಹೇಳ್ತಾರೆ ಅವೆರಡು ಪಾಯಿಂಟ್ ಹಾಕಿದ್ರೆ ಇದು ಮುಗಿಯುತ್ತೆ ಸೊ ಇದು ಮುಗೀತು ಕರ್ಣನ ಪಾತ್ರ ಅಭಿಶಪ್ತ ಇದನ್ನು ಮುಗಿತು ನೆಕ್ಸ್ಟ್ ಅಕ್ಕನ ವಚನಗಳಲ್ಲಿ ಕಾವ್ಯಮೌಲ್ಯ ಅಕ್ಕನ ವಚನಗಳಲ್ಲಿ ಕಾವ್ಯಮೌಲ್ಯ ಹ್ಮ ಫಸ್ಟ್ ಅಕ್ಕ ಮಹಾದೇವಿ ಯಾರು ಅಂತ ಬರಿಬೇಕು ಕದಳಿಯ ಕರ್ಪೂರ ಭಕ್ತ ಕವಿ ಹ ಮಾನಸಿಕ ತೊಳಲಾಡವನ್ನ ಕಾಣ್ತೀವಿ ಸೊ ಇಷ್ಟೆಲ್ಲಾ ಬರ್ದಿ ಈಕೆ ಕೇವಲ ವಚನವಲ್ಲದೆ ಯೋಗಾಂಗ ತ್ರಿವಿಧಿ ಅಂತ ಒಂದು ಕಾವ್ಯವನ್ನ ಬರ್ದಿದ್ದಾಳೆ ಹಾಡುಗಳನ್ನ ಬರ್ದಿದ್ದಾಳೆ ಸೊ ಮಾನಸಿಕ ತೊಳಲಾಟ ಇವುಗಳಲ್ಲಿ ಕಂಡು ಒಂದು ಮುಖ್ಯವಾದ ಅಂಶ ಇಷ್ಟನ್ನ ಬರ್ದಿ ಕಾವ್ಯ ಗುಣಗಳು ಕಾವ್ಯ ಮೌಲ್ಯಗಳು ಕಾವ್ಯ ಮೌಲ್ಯಗಳು ಅಂದ್ರೆ ಏನು ಕಾವ್ಯ ಮೀಮಾಂಸಾಂಶಗಳು ಅಂತ ಅರ್ಥ ಅಷ್ಟೇನೇನೆ ಸೊ ಚಿಲಿಮಿಲಿ ಎಂದು ಓಡುವ ಗಿಳಿಗಳಿರ ನೀವು ಕಾಣಿರೇ ನೀವು ಕಾಣಿರೇ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವಾ ಏರಿಲ್ಲದ ಗಾಯದಲ್ಲಿ ನೊಂದೆ ನವ್ವಾ ಏನ್ ಹೇಳ್ತಾ ವಿಪ್ರಲಂಬನ ಶೃಂಗಾರ ಅಲ್ವಾ ವಿರಹ ವೇದನೆ ಯಾವ ರಸ ಶೃಂಗಾರ ರಸ ವಿಪ್ರಲಂಬರ ಶೃಂಗಾರ ಶೃಂಗಾರ ರಸ ಸೊ ಕಾವ್ಯ ಮೀಮಾಂಸೆ ಒಂದಂಶನಾ ಆಮೇಲೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಜಿದ ಎಂತೊಡಯ್ಯ ಅಂತ ಕೇಳ್ತಾರೆ ದುಷ್ಟಾಂತ ದುಷ್ಟಾಂತ ಅಲಂಕಾರ ಆಮೇಲೆ ನೆಕ್ಸ್ಟ್ ಕಾಯ ಕರ್ರನೆ ಕಂದಿದ್ದಾರೆ ಏನಯ್ಯ ಕಾಯದೊಳು ಇದ್ದಳು ಕಾಯದ ಸಂಘವೇ ಲೇಸಯ್ಯ ಸೊ ಇದನ್ನ ಯಾವ ಕಾವ್ಯ ಅಂಶಕ್ಕೆ ಹೇಳ್ಬೋದು ಯಾವ್ದಾದ್ರು ಒಂದು ಅಂಶಕ್ಕೆ ಸೇರಿಸಬಹುದು ಏನ್ ತೊಂದ್ರೆ ಇಲ್ಲ ಅದಾದ್ಮೇಲೆ ನೆಕ್ಸ್ಟ್ ಮಾಯೆ ಬಗ್ಗೆ ಬಿಟ್ಟನೆಂದರೆ ಬಿಡದಿ ಮಾಯೆ ಬೆಳಗಿನ ವಚನ ಅಲ್ವಾ ಬೆಳಗಿನ ವಚನ ಇಟ್ಸ್ ನಥಿಂಗ್ ಬಟ್ ಪ್ರತಿಮೆ ಹ್ಮ್ ರೂಪಕ ರೂಪಕ ಅಂಶಗಳನ್ನ ಕಾಣ್ತೀವಿ ಅದು ಬಿಟ್ರೆ ಅಕ್ಕ ಕೇಳವ್ವ ಎಂದು ನಾನೊಂದು ಕನಸ ಕಂಡೆ ಅಕ್ಕಿ ಅಡಕೆ ಅದನ್ನೇ ಯಾವ್ದಾರು ಒಂದು ಕಾವ್ಯಾಂಶಕ್ಕೆ ಪ್ರತಿಭೆಗೆ ಒಂದು ಕೆಲವೊಂದು ಉದಾಹರಣೆ ಕೊಡಿ ಶೈಲಿಗೆ ಕೆಲವೊಂದು ಉದಾಹರಣೆ ಕೊಡಿ ಸ್ಫೂರ್ತಿಗೆ ಕೆಲವೊಂದು ಉದಾಹರಣೆ ಕೊಡಿ ರೀತಿಗೆ ಕೆಲವೊಂದು ಉದಾಹರಣೆ ಕೊಡಿ ಸೊ ಕಾವ್ಯದ ನೀವೇನು ಕಾವ್ಯ ಮೀಮಾಂಸೆ ಇರ್ತೀರಲ್ಲ ಅದೆಷ್ಟು ಟೆಂಪ್ಲೇಟ್ ಯಾವ್ದು ಸ್ಟಾರ್ಟಿಂಗ್ ಫ್ರಮ್ ಅಲಂಕಾರದಿಂದ ಹಿಡಿದು ಪ್ರತಿಮೆವರೆಗೂ ಎಲ್ಲಾ ಅಂಶಗಳಿಗೂ ಒಂದೊಂದು ಉದಾಹರಣೆ ಕೊಟ್ಟು ಬರೆದ್ರೆ ಮುಗೀತು ಉತ್ತಮವಾದ ಆನ್ಸರ್ ಆಗುತ್ತೆ ಸೊ ಇದನ್ನ ಕಾವ್ಯ ಮೌಲ್ಯಗಳು ಹಂಗೆ ಇದು ಮಾಡಿ ಸೆಕ್ಷನ್ ಬಿ ಆಧುನಿಕ ಕನ್ನಡ ಸಾಹಿತ್ಯಗಳ ಆರಂಭ ಕಾಲ ಸೊ ಸಣ್ಣ ಕಥೆಗಳ ಆರಂಭ ಕಾಲ ಯಾವುದು ಫಸ್ಟ್ ಏನ್ ಬರೀಬೇಕು ಸಣ್ಣ ಕಥೆ ಅಂದ್ರೆ ಏನು ಸೊ ಎಡ್ಗಾರ್ ಅಲನ್ ಪೊ ಅಂತ ಪಾಶ್ಚಿಮಾತ್ಯದಲ್ಲಿ ಒಬ್ಬ ಇರ್ತಾನೆ ಅವನು ಸಣ್ಣ ಕಥೆಗಳ ಜನಕ ಅಂತ ಕರೀತಾನೆ ಎಡ್ಗಾರ್ ಅಲನ್ ಪೋ ಸೊ ಅವನು ಕೆಲವೊಂದು ಅಂಶಗಳನ್ನ ಹೇಳ್ತಾನೆ ಅರ್ಧ ಗಂಟೆಯಲ್ಲಿ ಓದ್ ಮುಗಿಸ್ಬೇಕು ನೇರ ನಿರೂಪಣೆ ಇರಬೇಕು ಸುಲಲಿತವಾಗಿರ್ಬೇಕು ಸೊ ಆಮೇಲೆ ಕಥೆಯಲ್ಲಿ ಪರಿಣ ಉದ್ದೇಶ ಏಕಾಗ್ರತೆ ಇರಬೇಕು ಪರಿಣಾಮ ಏಕಾಗ್ರತೆ ಇರಬೇಕು ಆಮೇಲೆ ಕೆಲವು ಯಾವ ರೀತಿ ಕತೆಗಳಿದೆ ಸಂವಿಧಾನ ಪ್ರಧಾನವಾದ ಕತೆ ಪಾತ್ರ ಪ್ರಧಾನವಾದ ಕತೆ ಆಮೇಲೆ ವರ್ಣನೆ ಪ್ರಧಾನವಾದ ಕತೆ ಸೊ ಈ ರೀತಿ ವಿವಿಧ ರೀತಿ ಪ್ರ ಕತೆಗಳಿದೆ ಅಂತೆ ಸೊ ಪ್ರಾರಂಭದ ಕಾಲ ಅಂತ ಕೇಳಿದ್ದಾನೆ ಯಾವುದು ನವೋದಯ ಪೂರ್ವದಲ್ಲಂತೂ ನಮಗೆ ಕತೆಗಳು ಸಣ್ಣ ಕಥೆಗಳು ಇಲ್ಲ ಸೊ ಸಣ್ಣ ಕಥೆಗಳು ನಮಗೆ ಫಸ್ಟ್ ಸಿಗದೆ ಪಂಜೆ ಮಂಗೇಶ್ವರ ಸೊ ಸಣ್ಣ ಕಥೆಗಳು ಬುಕ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪರಿವಿಡಿ ಇದೆ ಅದನ್ನು ಓದ್ಕೊಳ್ಳಿ ಅದ್ರಲ್ಲಿ ನಿಮಗೆ ಮೂರು ಕತೆಗಳು ಸಿಗುತ್ತೆ ಪ್ರಾರಂಭ ಕಾಲ ಸಿಲೆಬಸ್ ಅಲ್ಲಿ ನನ್ನ ಚಿಕ್ಕ ತಾಯಿ ನನ್ನ ಚಿಕ್ಕ ತಂದೆ ಉಯಿಲು ಪಂಜೆ ಮಂಗೇಶ್ವರ ಇರ್ಬಾರದು ಇದರಿಂದ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಯ ಒಂದು ಇದು ಏನು ಪರಂಪರೆ ಪ್ರಾರಂಭವಾಗ್ತದೆ ಅಂತ ಹೇಳಿ ಬರ್ದಿ ಆಮೇಲೆ ಬರ್ಕೊಳ್ಳಿ ನಿಮ್ಮ ಕಲ ಕಮಲಾಪುರದ ಒಟ್ಲಿನಲ್ಲಿ ಮೊಸರಿನ ಮಂಗಮ್ಮ ದೇವರು ಯಾರು ಯಾರಪ್ಪ ಅದು ಯಾರು ಅರಿಯದ ವೀರ ಧರ್ಮಕೊಂಡದ ಕತೆ ನಾನು ಕೊಂದ ಹುಡುಗಿ ಆಮೇಲೆ ಗುರುಗಳ ಮಹಿಮೆ ಹ್ಮ ಸೊ ಆರು ಕತೆ ಇರೋದಷ್ಟೇ ಅಲ್ವಾ ನಾವು ಓದಿದು ಸೊ ನ ಕತೆ ಕೊಟ್ಟು ಆರಂಭ ಕಾಲದಲ್ಲಿ ಈ ರೀತಿ ಕತೆ ಬಂದ್ವು ಆಮೇಲೆ ಆರಂಭದ ಕಾಲದ ಕಥೆಗಳ ವೈಶಿಷ್ಟ್ಯ ಏನಂತ ಬರೀಬೇಕು ಸೊ ಎಲ್ಲ ಮೌಲ್ಯ ಪ್ರಧಾನವಾದ ಕಥೆಗಳು ಸರಳ ನಿರೂಪಣೆ ಆಡುಪಾಶೆಗೆ ಹತ್ತಿರವಾಗಿರ್ತಕ್ಕಂಥ ಕಥೆಗಳು ಆಮೇಲೆ ಮೌಲ್ಯಕ್ಕೆ ಪ್ರತಿಮೆಯಾಗಿ ಒಂದು ಪಾತ್ರಗಳು ಸಿಗುತ್ತೆ ಸೊ ಈ ಪಾತ್ರಗಳು ಮೌಲ್ಯವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಂತವೇ ಹೊರತು ಕೇಡಿಗೆ ತಪ್ಪಿಗೆ ಯಾವತ್ತೂ ತಲೆಬಾಗಲ್ಲ ಧರ್ಮ ಇದು ಧರ್ಮಕೊಂಡದ ಕತೆ ಯಾರು ಅರಿಯದ ವೀರ ಉದಾಹರಣೆ ಕೊಟ್ರೆ ಉತ್ತಮವಾದ ಆನ್ಸರ್ ನೆಕ್ಸ್ಟ್ ಗಾದೆಗಳು ಮತ್ತು ಒಗಟುಗಳ ತಾತ್ವಿಕ ನೆಲೆಗಳು ಸೊ ಫಸ್ಟ್ ಗಾದೆಗಳು ಅಂದ್ರೆ ಏನು ಒಗಟುಗಳು ಅಂದ್ರೆ ಅಂತ ಬರಿಬೇಕು ಸೊ ಎರಡು ಕೂಡ ಜನಪದ ಮಟ್ಟು ಸೊ ತಾತ್ವಿಕ ನೆಲೆಗಳು ಸೊ ಅಂದ್ರೆ ಏನು ತಾತ್ವಿಕ ನೆಲೆಗಳು ಅಂದ್ರೆ ಏನಿಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸೊ ಗಾದೆ ವ್ಯಾಖ್ಯಾನಾಪೇಕ್ಷಿ ಅದೇ ಉಪದೇಶಿಸಲು ಇಚ್ಛಿಸುತ್ತದೆ ಬಟ್ ಇದರ ಉದ್ದೇಶ ಮನರಂಜನೆ ಗಾದೆಗಳಲ್ಲಿ ರೂಪಕವನ್ನ ಕಾಣೋದಿಲ್ಲ ಒಗಟಿನಲ್ಲಿ ರೂಪಕವನ್ನ ಕಾಣ್ತೇವೆ ಗಾದೆಗಳಲ್ಲಿ ಸಂದರ್ಭ ಉಪಮೇಯ ಆಗಿರುತ್ತೆ ಒಗಟಿನಲ್ಲಿ ಉತ್ತರವೇ ಉಪಮೇಯವಾಗಿರುತ್ತೆ ಗಾದೆ ಉತ್ತರಾಪೇಕ್ಷಿ ವೆರಸ್ ಅಲ್ಲ ಇದು ಒಗಟು ಉತ್ತರಾಪೇಕ್ಷಿ ಗಾದೆ ವ್ಯಾಖ್ಯಾನಾಪೇಕ್ಷಿ ಆಮೇಲೆ ರೂಪಕಗಳು ತಿರುಗ್ಸಿ ತಿರುಗಿಸಿ ಬಂದ್ರೆ ಅದು ಒಗಟಾಗುತ್ತೆ ಆಮೇಲೆ ಒಗಟು ಬೌದ್ಧಿಕ ನೆಲೆ ಬೌದ್ಧಿಕ ನೆಲೆಯಲ್ಲಿ ಇದು ಗಾದೆ ಮತ್ತು ಒಗಟು ಎರಡು ಬೌದ್ಧಿಕ ನೆಲೆಯಲ್ಲೇ ಬರೋದು ಆಮೇಲೆ ಎರಡೂ ಕೂಡ ಅನುಭವ ಮಾನವನ ಅನುಭವದಿಂದ ಹುಟ್ಟಿರ್ತಕ್ಕಂಥದ್ದು ಜೀವನವನ್ನು ಉತ್ತಮ ಪಡಿಸ್ತಕ್ಕಂಥದ್ದು ಎಲ್ಲರ ಎರಡರದ್ದು ಉದ್ದೇಶ ಹೆಚ್ಚಾಗಿ ಅದ್ರ ಉದ್ದೇಶ ಗಾದೆಗಳಲ್ಲಿ ಕಾಣಿಸ್ತೀವಿ ಕಾಣುತ್ತೆ ಆಮೇಲೆ ಗಾದೆಗಳು ಒಳಗೊಳ್ಳದ ವಸ್ತುಗಳಿಲ್ಲ ಹ್ಮ್ ಪ್ರತಿಯೊಂದು ವಸ್ತುಗಳನ್ನು ಗಾದೆ ಆಗಿರ್ಬೋದು ಒಗಟಾಗಿರ್ಬೋದು ಪ್ರತಿಯೊಂದು ವಸ್ತುವನ್ನು ಒಳಗೊಳ್ಳುತ್ತೆ ಆಮೇಲೆ ಗಾದೆಗಳು ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಎಲ್ಲಾ ಸಂದರ್ಭವನ್ನು ಇದಿದೆ ಬಟ್ ಇದ್ರ ಒಗಟುಗಳಲ್ಲಿ ಸಣ್ಣ ಮಕ್ಕಳಿಗೆ ಆದಂತ ಕೆಲವೊಂದು ಒಗಟುಗಳಿದೆ ಅವಕೆನೋ ಕಾಗಕ್ಕ ಗುಬ್ಬಕ್ಕ ಆ ಬೆಕ್ಕು ನಾಯಿ ಇಂಥವು ಅದೇ ವಯಸ್ಸಾದವ್ರಿಗೆ ಇದು ಯೌವನದಲ್ಲಿದ್ದ ಇರೋರು ಹೇಳೋ ಒಗಟುಗಳೇ ಬೇರೆ ಅವ್ರ ಪ್ರೇಮ ಶೃಂಗಾರ ಅಂತದ್ ಬಗ್ಗೆ ಹೇಳ್ತಾರೆ ವಯಸ್ಸಾದವ್ರೆ ಅವರೇ ಸಾವು ನೋವು ಅಂತದ್ರ ಬಗ್ಗೆ ದುಃಖ ಅಂತದ್ರ ಬಗ್ಗೆ ಹೋಗಿ ಸೊ ಬೇರೆ ಬೇರೆ ಇದು ಸೊ ತಾತ್ವಿಕ ನೆಲೆಗಳು ಸೊ ದಯವಿಟ್ಟು ಜನಪದವನ್ನ ಓದ್ಬೇಕಾದ್ರೆ ನೀವು ಆ ಪರಿವಿಡಿನ ಓದ್ಲೇಬೇಕು ಯಾಕಂದ್ರೆ ಜನಪದದಲ್ಲಿ ಯಾರು ನನ್ ಗೊತ್ತಿರೋ ಪ್ರಕಾರ ಯಾವ ಮಾಸ್ಟರ್ಗಳು ಜನಪದ ಪಾಠ ಮಾಡ್ತಾ ಇಲ್ಲ ಎಲ್ಲರೂ ಇದಕ್ಕೆ ನಿಲ್ಸ್ಬಿಡ್ತಾರೆ ಹೊಸ ಕನ್ನಡಕ್ಕೆ ಬಟ್ ಜನಪದ ಅಂತ ಜನಪದ ಮಾರ್ಕ್ಸ್ ಕೋರ್ಸು ಕೋರ್ ಮಾಡ್ಲಿಕ್ಕೆ ಚಿನ್ನದ ಗಣಿ ಉದಾಹರಣೆಗಳು ಕೊಟ್ಟಷ್ಟು ಮಾರ್ಕ್ಸ್ ಜಾಸ್ತಿ ನನಗೆ ಹೆಚ್ಚು ಕಮ್ಮಿ ಒಂದು ಒಂದ್ ಐವತ್ ಗಾದೆ ಒಂದ್ ಐವತ್ತು ಒಗಟುಗಳು ಬ್ಯಾರಟ್ ಮಾಡಿದೀನಿ ಅಂದ್ರೆ ಬರೀ ಅಷ್ಟು ಮಾಡಿದ್ರೆ ಸಾಲದು ಒಗಟು ಬುಕ್ಕಲ್ಲಿ ಸಾವಿರದ ಒಗಟು ಸ್ಟಾರ್ಟಿಂಗ್ ಅಲ್ಲಿ ಇದೇ ಗೊತ್ತಾ ಪರಿವಿಡಿ ಸುಮಾರು ಇದೆ ಅದು ಎಷ್ಟು ಒಗಟುಗಳಿದೆ ಗೊತ್ತ ಎಂತೆ ವಿದ್ವಾಂಸರು ಬರ್ತಾರೆ ಅದರಲ್ಲಿ ಅವ್ರೆಲ್ಲ ಅದೆಲ್ಲ ಓದ್ಕೋಬೇಕು ಅದೆಲ್ಲ ನೋಟ್ಸ್ ಮಾಡಿಟ್ಕೋಬೇಕು ನಾನು ಮಾಡಿ ಇಟ್ಟಿದ್ದೀನಿ ಬಟ್ ನನ್ನ ನೋಟ್ಸ್ ಯಾರಿಗೂ ಅರ್ಥ ಆಗಲ್ಲ ನನ್ನ ಬಿಟ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಸೊ ಇಷ್ಟು ಇಷ್ಟೊಂದು ಬರ್ದಿ ಈ ಈ ರೀತಿಯಲ್ಲಿ ಗಾದೆಗಳು ಒಗಟುಗಳು ಜನಸಾಮಾನ್ಯರ ಮನಸ್ಸಿನಿಂದ ಹುಟ್ಟಿ ಇಂದಿಗೂ ನಮ್ಮ ಆಧುನಿಕ ಸಂದರ್ಭದಲ್ಲೂ ಪ್ರಸ್ತುತವಾಗಿವೆ ಜೀವನವನ್ನ ರೂಪಿಸ್ಕೊಳ್ಲಿಕ್ಕೆ ಜನಸಾಮ ಇವ್ರಿದ್ರಲ್ಲ ಜನಗಾಮ ಜ ಜಾನಪದರಿದ್ರಲ್ಲ ಅವರು ದುಃಖಕ್ಕೆ ನೋವಿಗೆ ಆತ್ಮಹತ್ಯೆ ಮಾಡ್ಕೊಂಡವ್ರಲ್ಲ ಎದುರಿಸ್ದವ್ರು ಅವರು ಆಧುನಿಕದಲ್ಲಿ ಖಿನ್ನತೆ ಖಿನ್ನತೆ ಕಾನ್ಸೆಪ್ಟೇ ಆಕ್ಚುಲಿ ಹೊಸದು ಅವಾಗ ಎದ್ದು ಎದಳೋರು ರಾಗಿ ಮುದ್ದೆ ಓಡಿಯೋರು ಹೊಲಕ್ಕೆ ಹೋಗೋರು ಅದನ್ನೇ ಅವಾಗಲೇ ಬಂದಿದ್ದು ಇಂಥ ಕಾವ್ಯ ಅವಾಗಲೇ ಬಂದಿದ್ದು ನೇಗೆಲ್ಲ ಉಳುವ ಒಳ್ಳೆಯದಲ್ಲ ಆಡುತ್ತ ಉಳುವ ಯೋಗಿ ಏನೋ ನೋಡಲಿ ಅಂತ ಅವಾಗಲೇ ಬಂದಿದ್ದು ಖಿನ್ನತೆಗೆ ಜಾಗನೇ ಇಲ್ಲ ಯಾಕಂದ್ರೆ ಸ್ವಚ್ಛವಾದ ಗಾಳಿ ಹಸಿರು ಪ್ರಕೃತಿ ಆ ನೋ ಎತ್ತ ನೋಡಿ ಆಮೇಲೆ ಶುದ್ಧವಾದ ನೀರು ಬಿಸಿ ಬಿಸಿ ರಾಗಿ ಮುದ್ದೆ ಇಷ್ಟೆಲ್ಲ ಊಟ ಮಾಡಕ್ಕ ಇದು ಆಕ್ಚುಲಿ ಎಲ್ಲ ಅವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಇತ್ತು ಬಟ್ ಮಾನಸಿಕ ರೋಗ ಕಡಿಮೆ ಇತ್ತು ಅಲ್ಲಿ ಅವಾಗ ದೈಹಿಕ ರೋಗ ಈ ಬರೋವು ಪ್ಲೇಗು ಅವಲ್ಲ ಬಂದ್ ಸತ್ತ ಹೋಗೋರು ಒಟ್ಟಿಗೆ ಒಟ್ಟಿಗೆ ಬಟ್ ಮಾನಸಿಕ ತೊಂದರೆ ಅನ್ನೋದು ಒಂದು ಆಧುನಿಕ ಕಾನ್ಸೆಪ್ಟ್ ಅದು ಖಿನ್ನತೆ ಆಗಿರ್ಬೋದು ಆತ್ಮಹತ್ಯೆ ಆಗಿರ್ಬೋದು ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವು ಪರಿವಿಡಿ ಓದ್ತಿರಲ್ಲ ಪರಿವಿಡೀಲಿ ಇದಿದೆ ನಮ್ಮ ಜ ಇವರು ಜನಪದರು ದುಃಖಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವರಲ್ಲ ಅವರು ಹೇಳ್ತಾರೆ ಬಂದದ್ದು ಬರಲವ್ವ ಎದೆ ಕೊಟ್ಟು ನಿಲ್ಲಬೇಕು ಬಂದಿದರೆ ಕಷ್ಟ ಒಳನುಂಗೆ ಇಲ್ಲದಿದ್ರೆ ಬಿಡಲವ್ವ ಅಂತ ತಾಯಿ ಒಬ್ಳು ಮಗಳಿಗೆ ಹೇಳ್ತಾಳೆ ಇನ್ನೊಂದ್ ಕಡೆ ಎಂದೂ ಬಾರದ ನೀವು ಹಿಂದೇಕೆ ಬಂದಿರಿ ಕೊಳ್ಳಯ್ಯ ನೀರ ನೀರ ಯಮರಾಯ ಯಮರಾಯಂಗೇನೆ ಯಾವತ್ತು ಬರ್ದೇ ಸಾವು ಬಂದಿದೆ ಯಾವತ್ತು ಬರ್ದೇ ನೀನ್ ಇವತ್ತು ಯಾಕೆ ಬಂದಿದ್ಯಾ ಸರಿ ತಗೋ ನೀರ್ ಕುಡಿ ಆರಾಮಾಗಿ ರೆಸ್ಟ್ ಮಾಡು ಹೋಗೋಣ ಆರಾಮಾಗಿ ಚಿಲ್ಲಾಗಿ ಆಗಿ ತಲೆ ಹಾಕಿಡ್ಸ್ಕೋಬೇಕು ಸೊ ಆ ರೀತಿಯಾಗಿ ಬರದೆ ಒಳ್ಳೆ ಶೂದ್ರ ತಪಸ್ವಿ ನಾಟಕದ ವಸ್ತುವೈವಿಧ್ಯ ಸೊ ವಸ್ತುವೈಶಿಷ್ಟ್ಯ ಸೊ ಇದರಲ್ಲಿ ಶೂದ್ರ ತಪಸ್ವಿ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಶೂದ್ರ ನೋರ್ವನನ್ನು ತಪಸ್ವಿ ಎಂದು ಕರೆದು ಗೌರವವನ್ನು ಕೊಟ್ಟಂತ ಕೀರ್ತಿ ನಮ್ಮ ಕುವೆಂಪುರವರಿಗೆ ಸಲ್ಲುತ್ತದೆ ಇಂಟ್ರೊಡಕ್ಷನ್ ಕುವೆಂಪುರವರ ಬಗ್ಗೆ ಬರೀಬೇಕು ಕರ್ನಾಟಕ ರತ್ನ ಹ್ಮ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಆಧುನಿಕ ಕನ್ನಡದ ಪಂಪ ಹ್ಮ್ ರಾಷ್ಟ್ರ ರಾಷ್ಟ್ರ ಕವಿ ಎಲ್ಲ ಬರೀರಿ ಕವಿ ಕವಿ ಬಗ್ಗೆ ಏನೇ ಗೊತ್ತೆಲ್ಲ ಬರೀರಿ ನೆಕ್ಸ್ಟ್ ಶುದ್ಧ ತಪಸ್ತಿ ನಾಟಕದ ವಸ್ತು ವೈಶಿಷ್ಟ್ಯ ವಸ್ತು ಏನು ಕೆಳವರ್ಗಕ್ಕೆ ಇಲ್ಲದ ದಕ್ಕದಿದ್ದಂತ ಜ್ಞಾನವನ್ನ ಮೇಲ್ವರ್ಗವು ಅವರಿಗೆ ದಕ್ಕದಂತೆ ತಡೆ ಹಿಡ್ದಿತ್ತು ಈಗ ತಪಸ್ಸು ಶೂದ್ರ ಶಂಭುಕ ತಪಸ್ ಮಾಡಿದ್ರೆ ಅವನಿಗೆ ಜ್ಞಾನ ಸಿಕ್ಬಿಡುತ್ತೆ ಸೊ ಅದ್ರದ್ದು ಜ್ಞಾನದ ಒಂದು ರುಚಿಯನ್ನ ನೋಡಿದಾಗ ಬೌದ್ಧಿಕ ಬೆಳವಣಿಗೆ ಆಗ್ತದೆ ಅಲ್ವಾ ಅವಾಗ ಈಕ್ವಾಲಿಟಿ ಆಗುತ್ತೆ ಸೊ ಹಾಗಾಗಿ ಜ್ಞಾನ ಒಂದು ಜ್ಞಾನವು ಕೆಳವರ್ಗಕ್ಕೆ ಸಿಗಬಾರ್ದು ಅಂತೇಳಿ ತಡೆ ಹಿಡ್ದಿದ್ರು ಯಾರು ಮೇಲ್ವರ್ಗದವರು ಸೊ ಆಗ ಅದಕ್ಕೆ ವಿರೋಧವಾಗಿ ಶಂಭುಕ ತಪಸ್ ಮಾಡ್ತಾನೆ ಅವಾಗ ಬಂದು ಅದಕ್ಕೆ ಪ್ರಕೃತಿ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಸೊ ಆಗ ತಪಸ್ಸು ಮಾಡಿದಾಗ ಅದನ್ನ ತಡೆಯಲಿಕ್ಕೆ ಶೂದ್ರಂ ತಪಸ್ ನಾಲ್ಗೆ ನಾಯ ಪಾಲ್ಗೆಣೆ ಅಂತ ಬೈತಾನೆ ಯಾರು ವಿಪ್ರವ ಶೂದ್ರನ ತಪಸ್ಸು ನಾಯಿನ ನಾಯಿ ಮೊಲೆ ಹಾಲು ಅಂತ ಬೈತಾನೆ ಆಮೇಲೆ ಕೃತ ಯುಗದೊಳ ನಾಲ್ಕು ಕಾಲಲ್ಲಿ ಇದ್ದಂತ ಧರ್ಮವು ಕಲಿಯುಗದಲ್ಲಿ ಒಂಟಿ ಕಾಲ್ ಕುಂಟಿ ಯಾಕೆ ಶೂದ್ರರಿಗೆ ತಪಸ್ಸಿಗೆ ಅವಕಾಶ ಕೊಟ್ಟಿರೋದು ಸೊ ಅವಾಗ ಅವನು ಸೊ ಈ ಇಷ್ಟೆಲ್ಲ ಆಗಿ ಜ್ಞಾನ ಅವರಿಗೆ ಅಂತ ಅಂತೇಳಿ ಇದು ಮಾಡ್ತಾ ಇದ್ರು ಅಂತ ಫಸ್ಟ್ ಪಾರ ನೆಕ್ಸ್ಟ್ ಇದ್ರಲ್ಲಿ ಎರಡು ಬರುತ್ತೆ ಒಂದು ಉತ್ತರಾಮ ಚರಿತ್ರ ತೊಳವೆ ರಾಮಾಯಣ ಇದು ಎರಡರಲ್ಲೂ ರಾಮ ವ್ಯವಸ್ಥೆಯು ಮೇಲ್ವರ್ಗದ ಪರವಾಗಿತ್ತು ತೊಳವೆ ರಾಮಾಯಣ ಉತ್ತರ ರಾಮ ಚರಿತ್ರ ನಿಮ್ ಪರಿವಿಡಿ ಓದಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ಸಿಗಲ್ಲ ಸೊ ಅದ್ರಲ್ಲಿ ರಾಮ ಬಂದು ಶಂಭುಕು ಕೊಲೆ ಮಾಡ್ತಾನೆ ಬಟ್ ಇದ್ರಲ್ಲಿ ರಾಮಧಾನ್ಯ ಚರಿತ್ರೆಯಲ್ಲಿ ಹೇಗೆ ರಾಮ ಕೆಳವರ್ಗದ ಪರವಾಗಿ ರಾಮಧಾನ ಚರಿತ್ರೆ ಲಿಂಕ್ ಮಾಡಬೇಕು ಕೆಳವರ್ಗದ ಪರವಾಗಿ ಹೇಳ್ತಾನೋ ಅದೇ ರೀತಿ ಇದರಲ್ಲೂ ಕೂಡ ಕೆಳವರ್ಗದ ಪರವಾಗದ ನಿಲುವನ್ನ ಹೇಳ್ತಾನೆ ಯಾರು ರಾಮ ಸೊ ಅವಾಗ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ತಪಂ ಪೂಜೆ ದ್ವಿಜೇಂದ್ರ ತಪ ಕೆಣೆಯುಂಟೆ ಗುಣಶೀಲ ಅದೇ ವರ್ಡ್ಸ್ ಕುವೆಂಪುರವರ ವರ್ಡ್ಸ್ನೇ ಬರಿಬೇಕು ಅಲ್ಲಿ ತಪಂ ತಪ ತಪಂಗರ್ ಪೂಜ ವಿಭುದೇಂದ್ರ ಅಂತ ಏನೋ ಬರುತ್ತೆ ಸೊ ಅವಾಗ ಆ ದಿಟಂ ಸತ್ಯಮೂರ್ತಿ ಅಂತ ಹೇಳಿ ಈ ಪೂಜ್ಯ ಪೂಜ್ಯನ ಹನನ ಮಾಡೋದು ಪಾಪ ಮಲ್ತೇ ವಿಪ್ರ ಅಂತ ಕೇಳಿದಾಗ ನಿಜ ಅಂತ ಹೇಳ್ತಾನೆ ಬಟ್ ಈ ಪೂಜಾರಿ ಇವನ್ನ ಕೊಲ್ಲ ತಪ್ಪಳು ಅಂದ್ರೆ ತರ್ಕಕ್ಕೆ ಮಿಗಿಲ್ ಶ್ರುತಿ ವಾಕ್ಯ ತರ್ಕಕ್ಕೆ ಮಿಗಿಲ್ ಶ್ರುತಿ ವಾಕ್ಯ ಮಹಿಷೆ ಅಂತ ಹೇಳಿ ಅವಾಗ ನಾಯ ಪಾಲ್ಗಣೆ ಅಂತ ಹೇಳಿ ಬೈತಾನೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಕೃತಿಯು ಕೂಡ ಶೃದರರಿಗೆ ಸಪೋರ್ಟ್ ಮಾಡುತ್ತೆ ಆ ವೃಕ್ಷ ಭೈರವ ಆಮೇಲೆ ಮೃತ್ಯು ಇವರೆಲ್ಲ ಶಂಭುಕನ ಶಂಭುಕನ ಋಷಿ ಅಂತ ಕರೆದೇ ಇದ್ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಕೊನೆಗೆ ಏನಾಗುತ್ತೆ ಅಹ್ ಅವನು ಇದು ಬಿಡ್ತಾನೆ ಅರಸಿಗೊಲ್ ಅಲಿಗುಲಿ ಅಹ್ ಅರಸಿಕೊಲ್ ಅರಗುಲಿಯನ್ ಅಂತ ಏನೋ ಹೇಳಿದಾಗ ಅವನು ಯಾರನ್ನ ಸೊ ಆಮೇಲೆ ಇದಾದಾಗ ಅವನು ಅಂಗಿಸಿ ಬೈತಾನೆ ಯಾರು ರಾಮ ಸಾರ್ಥಕ ಆಯಿತು ಈ ಕಲ್ತ ಬಿಜೆ ಆಚಾರ್ಯ ಎಷ್ಟ್ ಎಂತಾದರೂ ನೀವು ವೇದ ಮೂರ್ತಿಗಳಲ್ತೆ ಕುವೆಂಪುರವ್ರು ಏನ್ ಹೇಳ್ತಾರೆ ಅದನ್ನೇ ಬರಿಬೇಕು ಎಂತಾದರೂ ನೀವು ವೇದ ಮೂರ್ತಿಗಳಲ್ಲವೇ ಅಂತ ಅಂತ ಕಾಣ್ ಹೊಸಗೂ ಬರೆಯೋದಲ್ಲ ವೇದ ಮೂರ್ತಿಗಳಲ್ತೆ ಅದ್ ಅವ್ ಖುಷಿ ಆಯ್ತಾರೆ ಸೊ ನಾನು ಹೇಳ್ತಾ ಇರೋದು ಸಿ ನಾರ್ಮಲ್ ಆನ್ಸರ್ ಎಲ್ಲರೂ ಬರೀತೀರಾ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ರೀಚ್ ಆಗ್ತೀರಾ ಔಟ್ ಟು ರೀಚ್ ಟು ಏಯ್ಟಿ ಟೂ ನೈಂಟಿ ಬಿಕಾಸ್ ಐ ಲಾಸ್ಟ್ ಐ ಎ ಎಸ್ ಜಸ್ಟ್ ಬೈ ಫಿಫ್ಟೀನ್ ಮಾರ್ಕ್ಸ್ ಅಂಡ್ ಐ ವಾಸ್ ಔಟ್ ಆಫ್ ಲಿಸ್ಟ್ ಜಸ್ಟ್ ಬೈ ಟೂ ಮಾರ್ಕ್ಸ್ ಅದೇ ಹದಿನೈದು ಮಾರ್ಕು ಸ್ಕೇಲಿಂಗ್ ಆಗದೆ ಬಂದಿದ್ರೆ ಐ ಎ ಎಸ್ ಆರ್ ಐ ಪಿ ಎಸ್ ಹ್ಮ್ ಸೊ ಎವ್ರಿ ಸಿಂಗಲ್ ಮಾರ್ಕ್ ಇಂಪಾರ್ಟೆಂಟ್ ಅದರಲ್ಲಿ ನಿಮಗೆ ಮಾರ್ಕ್ ನ ತಂದ್ಕೊಡಕ್ಕೆ ಚಿನ್ನದ ಗಣಿ ನಮ್ಮ ಕನ್ನಡ ಸಾಹಿತ್ಯ ಆ ಸ್ಕೇಲಿಂಗ್ ಮಾಡ್ಲಿ ಸ್ಕೇಲಿಂಗ್ ಮಾಡೋದು ನಮ್ಮವ್ರಿಗೆ ಗೊತ್ತು ಗೊತ್ತು ಅವೆಲ್ಯೇಟರ್ಗೆ ಸ್ಕೇಲಿಂಗ್ ಮಾಡ್ತಾರೆ ಜಾಸ್ತಿ ಕೊಟ್ಟಿರ್ತಾರೆ ಸೊ ವಸ್ತು ವೈಶಿಷ್ಟ್ಯ ಬರ್ದಿ ಇದನ್ನ ನಮ್ಮ ಒಡಲಾಳಾಗ್ ಲಿಂಕ್ ಮಾಡಿ ಆಮೇಲೆ ಇನ್ನೊಂದು ಯಾವ್ದು ಹೇಳದೆ ರಾಮಧಾನ ಚರಿತ್ರೆಗೆ ಲಿಂಕ್ ಮಾಡಿ ಸೊ ವ್ಯವಸ್ಥೆಯು ಶುದ್ರ ಇವತ್ತು ರಿಸರ್ವೇಶನ್ ಇದೆಯಲ್ಲ ರಿಸರ್ವೇಶನ್ ಕಾನ್ಸೆಪ್ಟ್ ನ ತನ್ನಿ ರಿಸರ್ವೇಶನ್ ಕಾನ್ಸೆಪ್ಟ್ ಮೀಸಲಾತಿ ಮೀಸಲಾತಿ ಇವತ್ತು ಜ್ಞಾನವನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಸೊ ಇದನ್ನ ಮಾಡಿ ಮುಗಿಸುದ್ರೆ ಉತ್ತಮವಾದ ಆನ್ಸರ್ ಆಗುತ್ತೆ ದೇವರ ವಿಚಾರದಲ್ಲಿ ಮೂರ್ತಿರಾಯರ ಚಿಂತನೆ ಸೊ ದೇವರು ಅಂದ್ರೆ ಏನು ಫಸ್ಟ್ ಮೂರ್ತಿ ಅಕ್ಕಿ ಹೆಬ್ಬಾಳು ನರಸಿಂಗ ಮೂರ್ತಿ ರಾಯ ಅಂತ ಇವರು ಸಂಜೆಗಣ್ಣಿನ ಇನ್ನೋಟ ಅಂತ ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಗುಡಿಯಲ್ಲಿ ಇರೋದು ಅಂದರೆ ದೇವರಲ್ಲ ಅಥವಾ ದೇವರೆಂದರೆ ಅದೊಂದು ಅದೊಂದೇ ಅಲ್ಲ ಆಕ್ಚುಲಿ ದೇವರ ಬಗ್ಗೆ ಮಾತಾಡ್ಬೇಕಾರೆ ಇಟ್ ವಿಲ್ ಟೇಕ್ ಮೋರ್ ದೆನ್ ಫೈವ್ ಅವರ್ಸ್ ಬಿಕಾಸ್ ಮೈ ಐ ಮೈಸೆಲ್ಫ್ ಬೀಂಗ್ ಎನ್ ಅಡ್ ಅದ್ರ ಬಗ್ಗೆ ಐ ಕ್ಯಾನ್ ಡಿಸ್ಕಸ್ ದೇವರು ಫಾರ್ ಡೇಸ್ ಟುಗೆದರ್ ಬಟ್ ಟೆನ್ ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟು ಹೇಳ್ತೀನಿ ಸೊ ಇದರಲ್ಲಿ ನೀವು ದೇವರು ಪರಿವಿಡಿಯನ್ನ ಓದ್ಲೇಬೇಕು ಪರಿವಿಡಿಯಲ್ಲಿ ಸೊ ಈ ಇದಕ್ಕೆ ಪಂಪ ಪ್ರಶಸ್ತಿ ಬಂದಿದೆ ಈ ಕೃತಿಗೆ ಸೊ ಆಮೇಲೆ ಇವರು ಆಕ್ಚುಲಿ ಕನ್ನಡ ಅಧ್ಯಯನ ಸಂಸ್ಥೆ ಅಧ್ಯಕ್ಷರಾಗಿದ್ರು ಆಮೇಲೆ ಶತಾಯುಷಿ ನೂರ ಮೂರು ವರ್ಷ ಬದುಕಿದ್ರು ಇವರು ಅಕೆ ಆಮೇಲೆ ಲಲಿತ ಪ್ರಬಂಧ ಅಂದ್ರೆ ಮೂರ್ತಿ ರಾಯರು ಅಂತ ಎಷ್ಟು ಹೇಳುವಷ್ಟು ಫೇಮಸ್ ಆಗಿದ್ರು ಲಲಿತ ಪ್ರಬಂಧದಲ್ಲಿ ಅತಿ ಕಡಿಮೆ ಸಾಹಿತ್ಯವನ್ನು ಬರೆದೇ ಅತಿ ಹೆಚ್ಚು ಪರಿಣಾಮವನ್ನ ಬೀರ್ತಕ್ಕಂಥವ್ರು ನಮ್ಮ ಮೂರ್ತಿ ರಾಯರು ಸೊ ಬರ್ದಿ ಆಮೇಲೆ ಪರಿವಿಡಿಯಲ್ಲಿ ಇದೆ ಏನು ಪರಿವಿಡಿಯಲ್ಲಿ ಮೊದಮೊದಲ ಕಲ್ಪನೆ ಗಣೇಶ ತ್ರಿಮೂರ್ತಿಗಳು ದೇವರು ಒಬ್ಬನೇ ಎಂಬ ಕಲ್ಪವೇ ಮೌಲ್ಯಗಳೇ ದೇವರು ಎಂಬ ಒಂದು ಕಲ್ಪ ಪ್ರ ಹಾಕ್ಲೇಬೇಕು ಹದಿನೈದು ಟಾಪಿಕ್ ಇದೆ ಆ ಹಾಕಿ ಸೊ ಇದ್ರೆ ಇದ್ರ ಸೈಂಟಿಫಿಕ್ ಆಗಿ ಬರ್ದಿದ್ದಾರೆ ಇದು ಆಕ್ಚುಲಿ ದಿಸ್ ಇಸ್ ನಾಟ್ ಇದಕ್ಕೆ ಆಕ್ಚುಲಿ ಇದು ನೋಬೆಲ್ ಕೊಡ್ಬೇಕು ಈ ಬುಕ್ಕಿಗೆ ನನ್ನನ್ನು ನಾನು ಕೇಳೋದಾದ್ರೆ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಯಾಕೆಂದ್ರೆ ದೇವರು ಅನ್ನೋ ಕಾನ್ಸೆಪ್ಟ್ ಹೇಗೆ ಹುಟ್ಟಿತು ಎಲ್ಲಿಗೋಗಿ ನಿಂತಿದೆ ಹೇಗಿದೆ ಅಂತ ಹೇಳೋಂತ ಮೂರ್ತಿರಾಯರು ಈರುಳ್ಳಿಯ ಸಿಪ್ಪೆ ಹೆಂಗೆ ನಮ್ಮ ಮನಸ್ಸಿನ ಅಂಧಕಾರವನ್ನ ಬಿಡಿಸ್ತಾ ಹೋಗ್ತಾರೆ ಆ ಬುಕ್ ನಾವು ಓದ್ತಾ ಇದ್ರೆ ನಮ್ಮ ಮನಸ್ಸಿನ ಅಂಧಕಾರ ಒಂದೊಂದು ಹೇಳ ಕಚ್ಕೊಂಡು ಹೋಗುತ್ತೆ ಇದು ಸಾಹಿತ್ಯಕ್ಕಲ್ಲ ಈ ಪುಸ್ತಕ ನಮ್ಮ ಜೀವನಕ್ಕಾಗಿ ಸೊ ಇದನ್ನ ಬರ್ದಿ ಆ ಪರಿವಿಡಿಯಲ್ಲಿ ಏನೇನು ಟಾಪಿಕ್ಸ್ ಇದೆಯಲ್ಲ ಅದಷ್ಟು ಬರೆದ್ರೆ ಒಂದು ಪ್ಯಾರಾಗ್ರಾಫ್ ಅದಕ್ಕೆ ನಿಮಗೆ ನಾಲ್ಕು ಮಾರ್ಕ್ಸ್ ಬಿಡುತ್ತೆ ಸೊ ದೇವರು ಅನ್ನ ಕಲ್ಪನೆ ಸಾವಯವವಾಗಿ ಹೇಗೆ ಬೆಳೆದು ನಿಂತಿದೆ ಅನ್ನೋದು ಒಂದು ಆಮೇಲೆ ಇವರು ಸೈಂಟಿಫಿಕ್ ಆಗಿ ಇದು ಮಾಡ್ತಾರೆ ವಿಚಾರವಾದದ ನೆಲೆಯಲ್ಲಿ ಸೊ ಇಂಡಕ್ಟಿವ್ ಮೆಥಡ್ ಪೆಲಿಯಾವಾದ ಮತ್ತು ಥಿಯರಿ ಆಫ್ ಫಾಲ್ಸಿಫೈಯಬಿಲಿಟಿ ಸೊ ಈ ಮೂರು ಅಂಶಗಳ ನೆಲೆಯಲ್ಲಿ ದೇವರ ವಿಚಾರವನ್ನ ತರ್ಕ ಮಾಡ್ತಾರೆ ಆಮೇಲೆ ಕೆಲವೊಂದು ನಿರ್ಧಾರಗಳನ್ನ ಹೇಳ್ತಾರೆ ಕನ್ಕ್ಲೂಷನ್ಸ್ ಮನುಷ್ಯನ ಉದ್ಧಾರ ಮನುಷ್ಯನಿಂದಾನೇ ಆಗ್ಬೇಕು ಮನುಷ್ಯನ ಸೇವೆ ಬೇಕಾಗಿರೋದು ದೇವರಿಗಲ್ಲ ಮನುಷ್ಯನ ಸೇವೆ ಬೇಕಾಗಿರೋದು ಮನುಷ್ಯನಿಗೆ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಹೇಳಿ ಅಷ್ಟೇ ಆತ್ಮಾರ್ಕಿಗ ಹೇಳಿರೋದ್ರಿಂದ ಹ್ಯಾವ್ ಟು ಇಷ್ಟೆಲ್ಲ ಹೇಳಿ ಕೊನೆಗೆ ಸೊ ದೇವರು ದೇವರ ಬಗ್ಗೆ ನಮ್ಮ ಇಡೀ ಕನ್ನಡ ಸಾಹಿತ್ಯ ದೇವರನ್ನ ಹೊಗಳಿ ಹಾಡಿ ಇದು ಮಾಡಿದ್ರೆ ಈ ಬುಕ್ ದೇವರನ್ನ ಎತ್ತಿ ಒಗೆದು ಬಿಸಾಕುತ್ತೆ ಇಡೀ ಕನ್ನಡ ಸಾಹಿತ್ಯ ಒಂದು ಕಡೆ ಆದ್ರೆ ದೇವರ ಪುಸ್ತಕ ಒಂದು ಕಡೆ ದಿಸ್ ಈಸ್ ಎನ್ ಎಕ್ಸೆಪ್ಷನಲ್ ಬುಕ್ ಐ ಲವ್ ದಿಸ್ ಬುಕ್ ಸೊ ಕೊನೆಯಲ್ಲಿ ನಾನ್ ನನ್ನ ಒಂದು ಇದು ಏನು ಇನೋವೇಷನ್ ಏನಂದ್ರೆ ಕ್ರೈಸ್ತರಿಗೆ ಬೈಬಲ್ ಹಿಂದೂಗಳಿಗೆ ಭಗವದ್ಗೀತಾ ಮುಸಲ್ಮಾನರಿಗೆ ಕುರಾನ್ ಅದೇ ರೀತಿ ನಿರೀಶ್ವರವಾದಿಗಳ ಧರ್ಮ ಗ್ರಂಥ ದೇವರು ಪುಸ್ತಕ ಅಂತ ಹೇಳಿ ಬರ್ದಿದೆ ಖುಷಿ ಆಗ್ತಾರೆ ನಿರೀಶ್ವರವಾದಿಗಿದೆ ಧರ್ಮ ಗ್ರಂಥ ಬರದ್ರೆ ಮುಗೀತು ಬಂತಪ್ಪ ದನಿಯರ ಸತ್ಯನಾರಾಯಣ ಎಲ್ಲಿದೆಯೋ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಹಾಡು ಯಾರು ಬರ್ದಿರೋದು ಜಿ ಎಸ್ ಎಸ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಎಲ್ಲೋ ಹುಡುಕಿದೆ ಇಲ್ಲದ ಸತ್ಯನಾರಾಯಣ ಇಲ್ಲ ಸಿಲೆಬಸ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು ಎಲ್ಲರೂ ರೆಪ್ರೆಸೆಂಟೇಶನ್ ಹಾಕಿದೀವಿ ಬಟ್ ಈ ತರ ಬರೆದ್ರೆ ಹೇಗೆ ಈ ತರ ಬಂದಾಗ ಹೇಗೆ ಎನ್ಕೌಂಟರ್ ಮಾಡ್ತೀರಾ ಸೊ ಧನಿಯರ ಸತ್ಯನಾರಾಯಣ ಇದು ಸಣ್ಣ ಕಥೆಗಳ ಆಂಗಲ್ ಅಲ್ಲಿ ಕೊಟ್ಟಿದಾನೆ ಬಟ್ ಇದು ಯಾರು ಬರ್ದ್ರು ಅದ ಯಾರೋ ಕೊರಡ್ಕಲ್ ಶ್ರೀನಿವಾಸ ರಾವ್ ಅಂತೆ ಅವ್ರು ಯಾರು ಅಂತ ಸತ್ಯವಾಗ್ಲು ಗೊತ್ತಿಲ್ಲ ನನಗೆ ಅಲ್ಲ ನಲವತ್ತೈದು ವರ್ಷ ಈ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರ ಕನ್ನಡ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಕ್ಕಂಥ ಪ್ರೊಫೆಸರ್ಗೂ ಗೊತ್ತಿಲ್ಲ ಅವ್ರಿಗೂ ಫೋನ್ ಮಾಡಿ ಕೇಳಿದೆ ಇದು ನೋಡ್ಬಿಟ್ಟು ಹೇಳ್ತೀನಿ ಅಂತ ಆಮೇಲೆ ಫೋನ್ ಮಾಡಿ ಹೇಳೋದು ಬಟ್ ಸಾರಾಂಶ ಗೊತ್ತಿತ್ತು ನನಗೆ ಯಾರೋ ಹೇಳಿದ್ರು ಇದನ್ನ ಏನು ಸಾರಾಂಶ ಕೆಳವರ್ಗದವ್ರಿಗೆ ಮೂರ್ತಿ ಸ್ಥಾಪನೆಯ ಅಧಿಕಾರವಿಲ್ಲ ಕೆಳವರ್ಗದವ್ರಿಗೆ ಕೇರಳದಲ್ಲಿ ಅರ ಅರವಿಪುರಂ ಮೂವ್ಮೆಂಟ್ ಅಂತ ನಾರಾಯಣ ಗುರು ಅವರು ಮಾಡ್ತಾರೆ ಜಿ ಎಸ್ ಜಿ ಎಸ್ನ ತೆಗೆದು ಹಾಕ್ದೆ ಶಂಭುಕನ್ನ ತಂದ ತಂದಾಕಿ ಶಂಭುಕ ಬೇರೆ ಕೆಳವರ್ಗದವ್ರಿಗೆ ಇದು ಧ್ಯಾನ ಬಾಹಿರ ಅಂದವರು ಧ್ಯಾನ ಮಾಡಿದ್ರು ಸೊ ಅದೇ ಒಂದು ಜಿಸ್ಟ್ ಗೊತ್ತಿತ್ತು ನನಗೆ ಸೊ ಈ ರೀತಿಯಾಗಿ ಕೆಳವರ್ಗವು ದೇವರಿಗೆ ಆಕ್ಸೆಸ್ ಅನ್ನ ಜಿಸ್ಟ್ ಅಂತ ಒಂದು ಪೇಜ್ ಬರ್ದೆ ಹುಡುಗರು ಬಿಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನೋಡೋಣ ಜನಪದ ಕಥೆಗಳ ಸ್ವರೂಪ ವಿವೇಚನೆಯನ್ನು ಪಠ್ಯದ ನೆಲೆಯಿಂದ ವಿವರಿಸಿ ಕತೆಗಳು ಯಾರು ಬರ್ದಿರೋದು ಹ ಜನಪದ ಕಥೆಗಳು ಯಾರದು ಬುಕ್ ಜೀಶಂಪರಮ ಶಿವಯ್ಯ ಕರ್ನಾಟಕ ಜನಪದ ಪಿತಾಮಹ ಗೊತ್ತಿರ್ಬೇಕ್ರಿ ಬಿಯಾನ್ಸ್ ಅಂದ್ರೆ ಯಾರು ಅಂತ ಗೊತ್ತು ನಿಮಗೆ ಹ್ಮ ಮಲ್ಲಿ ಯಾರೋ ಹಾಡು ಹೇಳ್ತಾನಲ್ಲ ಯಾರು ಇದಾರಲ್ಲ ಜಸ್ಟಿನ್ ಬೀಬರ್ ಹ್ಮ್ ನನಗೆ ಗೊತ್ತಿಲ್ಲಪ್ಪ ಅವೆಲ್ಲ ಕೇಳಲ್ಲ ಹಾಗೆ ನಾವು ಕೇ ಹಾಡ್ ಕೇಳ್ಬೇಕು ಅಂದ್ರೆ ಕೂತ್ಕೊಂಡು ಉದಯ್ ಶಂಕರ್ದು ನಮ್ಮ ಪಿ ಬಿ ಶ್ರೀನಿವಾಸ್ ಹಾಡು ಹಾಕೊಂಡ್ ಕುತ್ಕೊಂಡ್ಬಿಡ್ತೀನಿ ನಾನು ಏನ್ ಚೆನ್ನಾಗಿದೆ ಆಡ್ಬಿಡ್ ಕೇಳಿದೆ ನಮ್ಗೆ ಆಕ್ಚುಲಿ ಚಿ ಉದಯ್ ಶಂಕರ್ ಲಿರಿಸ್ ಇಷ್ಟ ಅಲ್ಲ ಕವಿ ಅವನು ಏನ್ ಬರೀತಾನೆ ಯಪ್ಪಾ ಸೊ ಜನಪದ ಕಥೆಗಳ ಸ್ವರೂಪ ಜೀಶಂಪುರಮ ಶಿವರು ಬರಿಬೇಕು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಚಕ್ಕರೆ ಶಿವಶಂಕರ್ ಅವರು ಕರೀತಾರೆ ಅವ್ರನ್ನ ಸೊ ಇವರು ಹುಟ್ಟುದಾಗಿಂದಾನೇ ಜನಪದ ತೊಟ್ಟಿನಲ್ಲಿ ಬೆಳೆದಿರ್ತಕ್ಕಂಥವ್ರು ಇಲ್ಲ ಆದಿ ಚುಂಚುಂಗಿರಿ ಹತ್ರ ಇವರು ಹುಟ್ಟಿ ಬೆಳೆದಿದ್ದು ಆಮೇಲೆ ಇವರು ದೇಜ ಅವರು ಕಂಡ ಜನಪದ ಕನಸಿನ ಅಸ್ತ್ರ ಇವರು ಪರಿವಿಡಿನ ಇದೆಲ್ಲ ಪಾಯಿಂಟ್ಸ್ ಸಿಗುತ್ತೆ ಬಟ್ ಹುಡುಗರು ಓದಲ್ಲ ಏನು ಆಗಲ್ಲ ಸೊ ಇದೆಲ್ಲ ಬರ್ದಿ ಜಿಶಂಪಾ ಅವರು ಕನ್ನಡ ಯಕ್ಷಗಾನ ಮಂಡಳಿ ಅಧ್ಯಕ್ಷರಾಗಿದ್ರು ಜನಪದ ಮಂಡಳಿ ಅಧ್ಯಕ್ಷರಾಗಿದ್ರು ಇಷ್ಟೆಲ್ಲಾ ಪಾಯಿಂಟ್ಸ್ ಬರ್ದಿ ಆಮೇಲೆ ನೆನೆ ಬಂಡಾಯ ದಲಿತ ಹೇಳದ್ನಲ್ಲ ಬಂಡಾಯ ದಲಿತ ಬಂದಾಗ ಈಗ ರೀಸೆಂಟ್ ಆಗಿ ಇವರು ತೀರ್ಕೊಂಡಿರೋದ್ರಿಂದ ಚಂದ್ರಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಕನ್ಕ್ಲೂಷನ್ ಅಲ್ತನಿ ತನ್ನಿ ಆಮೇಲೆ ದಲಿತ ಬಂದಾಗ ಸಿದ್ಲಿಂಗಯ್ಯನವರು ಒಂದ್ ವರ್ಷ ಆಗಿದೆ ತೀರ್ಕೊಂಡು ಸೊ ಅವ್ರನ್ನ ಕನ್ಕ್ಲೂಷನ್ ಅಲ್ತನಿ ತನ್ನಿ ಅವಾಗ ಒಂದು ಉತ್ತಮವಾದ ಆನ್ಸರ್ ಆಗುತ್ತೆ ಸೊ ಈಗ ಇದನ್ನ ಯಾಕೆ ಹೇಳಿದೆ ಅಂದ್ರೆ ನಮ್ ಜೋಗತಿ ಮಂಜಮ್ಮಂಗೆ ಇವಾಗ ಇದು ಸಿಕ್ಕಿದೆ ಪದ್ಮಶ್ರೀ ಸೊ ಜನಪದ ಅಂತ ಬಂದಾಗ ಜೋಗತಿ ಮಂಜಮ್ಮ ತನ್ನಿ ಹ್ಮ್ ಆಮೇಲೆ ನಮ್ಮ ಇವರು ಇದಾರಲ್ಲ ಯಾವ್ದು ಅರಕಾಳ ಅಜ್ಜಪ್ಪ ಆಮೇಲೆ ತುಳಸಿ ಗೌಡ ಇವ್ರೆಲ್ಲ ಎಲ್ಲೆಲ್ಲ ತಗೊಬನ್ನಿ ಎಲ್ಲ ಇವರೆಲ್ಲ ಜನಪದ ಸಂಸ್ಕೃತಿಯಲ್ಲೇ ಬೆಳೆದಿ ಬೆಳೆದಿರೋರು ಖುಷಿ ಆಗುತ್ತೆ ಅಂತಾರೆ ಕನ್ನಡ ಬರೆಯೋದು ಇದು ಈ ರೀತಿನೂ ಉಂಟು ಅಂತ ಸೊ ಜನಪದ ಕಥೆಗಳ ಸ್ವರೂಪ ಏನು ಜನಪದ ಕಥೆ ನಮಗೆ ಆ ಏಳು ರೀತಿ ಕಥೆ ಇದೆ ಒಂದು ಅತಿಮಾನುಷ ಕಥೆಯಲ್ಲಿ ಪತ್ನಿಯರು ಪತಿಯರು ಮತ್ತು ವಿರೋಧಿಗಳು ಅಂತ ಇದೆ ಆಮೇಲೆ ರಮ್ಯ ಕಥೆಗಳಿದೆ ಅದ್ಭುತ ಕಥೆಗಳಿದೆ ಬುದ್ಧಿವಂತಿಕೆ ಕಥೆಗಳಿದೆ ಹಾಸ್ಯ ಕಥೆಗಳಿದೆ ಪ್ರಾಣಿ ಕಥೆಗಳಿದೆ ಹ್ಮ್ ಸೊ ಇಷ್ಟ ಆಂಗಲ್ ಅಲ್ಲಿ ಇದೆ ಸೊ ಅದನ್ನ ಫಸ್ಟ್ ಬರೀರಿ ವಿವಿಧ ಕನ್ ಈ ಪ್ರಪಂಚದಲ್ಲಿ ಇರ್ತಕ್ಕಂತ ಪ್ರತಿ ಒಂದು ರೀತಿಯ ಕಥೆನು ಕನ್ನಡದಲ್ಲಿ ಇದೇ ಉದಾಹರಣೆಗಳನ್ನ ಕೊಡಿ ಏ ಎಷ್ಟು ಉದಾಹರಣೆ ಬೇಕು ಕಾಗಕ್ಕ ಗುಬ್ಬಕ್ಕ ಚಿಕ್ಕಮ್ಮಿ ದೊಡ್ಡಮ್ಮಿ ಕತೆ ಹೆಸರು ನಾನು ಹೇಳ್ತಾ ಇರೋದು ಅಳ್ಳಣ್ಣ ಬುಳ್ಳಣ್ಣ ಸುಳ್ಳಣ್ಣ ತಾವರಿಯೇ ಊರು ಹೂವು ನಾಗಮಾಣಿಕ್ಯ ಹ್ಮ ಜಾತ್ರೆಗೆ ಹೋದ ಶೂರರು ಮತ್ತೆ ಹೊರಟ ಸ್ಥಳಕ್ಕೆ ಇಪ್ಪತ್ತೈದು ಕತೆ ಇಪ್ಪತ್ತೈದು ಹೇಳ್ಬೋದು ಏನ್ ತೊಂದರೆ ಇಲ್ಲ ಗುಳ್ಗಂಜಮ್ಮ ಕೋತಿ ಕೋತ ಭಾಗ್ಯ ಮಳೆ ಮಳೆರಾಯನ ಮಾಡದಿ ಮನ್ಸದಮ್ಮ ಮನ್ಸದಮ್ಮನೂ ಇದೆ ಸೊ ಇಷ್ಟೆಲ್ಲ ಬರ್ದಿ ಫಸ್ಟ್ ಅದು ಎಲ್ಲ ರೀತಿ ಇದಿದೆ ಆಮೇಲೆ ಕತೆಗಳಲ್ಲಿ ನೇರ ನಿರೂಪಣೆ ಇದೆ ಸುಲಭವಾದ ಇದು ನಿರೂಪಣೆ ಇದೆ ಕಥೆಗಳಲ್ಲಿ ಉಪಕಥೆಗಳು ಬರಲ್ಲ ಉಪಕಥೆಗಳು ಬಂದ್ರೆ ಅದು ಜನಪದ ಕಥೆ ಅಲ್ಲ ಆಮೇಲೆ ಮುಖ್ಯ ಸಂಪ್ರದಾಯದ ಮುಖ್ಯ ಕಥೆಯಿಂದ ಯಾವತ್ತು ಪ್ರಾರಂಭ ಆಗಲ್ಲ ಯಾವುದೋ ಒಂದು ಊರಲ್ಲಿ ಯಾರೋ ಒಂದು ಇತ್ತು ಊರಿಂದ ಅಲ್ಲಿ ಒಂದು ಇದಿತ್ತು ಇದಿತ್ತು ಅಂತ ಆಮೇಲೆ ರಾಜರು ಸುಖಾಂತ್ಯ ಹೆಚ್ಚಾಗಿ ಕಾಣ್ತೀವಿ ರಾಜ ಮದ್ವೆ ಆದ ಕೊನೆಗೆ ಸುಖವಾಗಿ ಬಾಳ್ಕೊಂಡ ಹೋದ್ರು ಅಂತ ಹೇಳ್ತಾರೆ ಸುಖಾಂತ್ಯ ಜಾಸ್ತಿ ಆಮೇಲೆ ಇದ್ರದ್ದು ಒಂದು ಪಾಯಿಂಟ್ ಹೇಳ್ತೀನಿ ಜನಪದ ಕಥೆಗಳು ಕಲ್ಪ ಕಾಲ್ಪನಿಕ ಜಗತ್ತು ಹೆಚ್ಚು ಇದರಲ್ಲಿ ಅತಿಮಾನುಷ ಪ್ರಪಂಚ ಹೆಚ್ಚು ಅಂದ್ರೆ ದೇವರು ಬಂದು ಮದ್ವೆ ಟೈಮ್ ಅಲ್ಲಿ ಚಿನ್ನ ಇಟ್ಬಿಟ್ಟು ಹೋಗುತ್ತೆ ಮದ್ವೆ ಆಗ್ಲಿ ಚೆನ್ನಾಗಿ ಅಂತ ಸೊ ಈ ರೀತಿಯಾಗಿ ಸ್ವರೂಪ ಸೊ ಇಪ್ಪತ್ ಮಾರ್ಕಿಗೆ ಇನ್ನ ಸ್ವರೂಪ ಬೇಜಾನ್ ಬರೀಬಹುದು ಆಮೇಲೆ ಓದೊಂದು 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 ದಾರಿ ಆಮೇಲೆ ಅಲ್ಲ ಅಲ್ಲೊಂದು ಏನಿತ್ತು ಅಲ್ಲೊಂದು ಬಾವಿ ಇತ್ತು ಹಂಗೆ ಕತೆ ಹೇಳೋದು ಜನಪದ ಕತೆ ಹಂಗೆ ಹೇಳೋದು ಅಲ್ಲೊಂದು ಬಾವಿ ಇತ್ತು ಅಲ್ಲೊಂದು ರಾಕ್ಷಸ ಉಚ್ಕೊಂಡು ಕೂತಿತ್ತು ಆ ರಾಕ್ಷಸಿಂಗೆ ಬೆನ್ನಲ್ಲಿ ಊನ ಬಂದಿತ್ತು ಸೊ ಹಿಂಗೆ ಕತೆ ಹೇಳೋದು ಆಮೇಲೆ ಸ್ವರೂಪ ಈ ರೀತಿಯಾಗಿ ಆಲ್ಮೋಸ್ಟ್ ನಾನು ಈಗ ಒಂದು ಎಂಟು ಸ್ವರೂಪ ಹೇಳಿದ್ದೀನಿ ಸ್ವರೂಪ ಅಂದ್ರೆ ಏನು ಹೊರಮೈ ಹೇಗಿದೆ ಹೊರಮೈ ಅಂತ ಲಕ್ಷಣ ಅಂತಾನು ಹೇಳ್ಬೋದು ಆಮೇಲೆ ಉಪಕಥೆಗಳು ಬರಲ್ಲ ಹೇಳದ್ನಲ್ವಾ ಆಮೇಲೆ ಪಾತ್ರಗಳು ಸೀಮಿತವಾಗಿರ್ತವೆ ಸುಮಾರು ಓವರ್ ಪಾತ್ರಗಳಿಲ್ಲ ನಾಲ್ಕೈದು ಪಾತ್ರ ಇರ್ತದೆ ಅಷ್ಟೇನೆ ಆಮೇಲೆ ಪ್ರಸಂಗಗಳು ಒಂದ್ ಎರಡು ಮೂರ್ ನೆಲೆಯಲ್ಲಿ ಇರುತ್ತೆ ಇಲ್ಲ ಕಾಡಲ್ಲಿ ನಡೆಯುತ್ತೆ ಇಲ್ಲ ನಾಡಲ್ಲಿ ನಡೆಯುತ್ತೆ ಹಳ್ಳಿಯಲ್ಲಿ ನಡೆಯುತ್ತೆ ಮುಗಿಯುತ್ತೆ ಇಷ್ಟೇನೆ ಸೊ ಈ ರೀತಿಯಾಗಿ ಎಲ್ಲದಕ್ಕೂ ಅವಾಗಲೇ ಉದಾಹರಣೆಗಳು ಕೊಟ್ಟ ಯಾವ ಕತೆ ಎಲ್ಲದಕ್ಕೂ ಎಲ್ಲದನ್ನೂ ಉದಾಹರಣೆ ಕೊಡ್ಬೋದು ಏನ್ ತೊಂದರೆ ಇಲ್ಲ ಸೊ ಇಷ್ಟನ್ನು ಕೊಟ್ಟಿ ಕೊನೆಗೆ ಹಾ ದುರ್ಬಲನಾಯ ದುರ್ ದುರ್ಬಲರು ಇದ ಅಂಗವಿಕಲರು ಒಳ್ಳೆ ಇದು ಸುಭದ್ರವಾಗಿ ಇದು ಇದ್ ಮಾಡ್ಕೋತ ಅಂದ್ರೆ ಏನಕ್ಕೆ ಬಂತು ಅಂಗವಿಕಲನಾದವನು ಮಾಮೂಲಿಯಾಗಿ ಯಾಕದ ಸಿ ಅಂಗವಿಕಲನಾದವರು ಈಗ ಕಣ್ಣಿಲ್ಲ ಅಂದ್ರೆ ಕಣ್ ಬರ್ದು ಇಟ್ಸ್ ಇಂಪಾಸಿಬಲ್ ಸೈನ್ಸ್ ಪ್ರಕಾರ ಸೊ ಈ ಒಂದು ಪರಂಪರೆ ಯಾಕೆ ಬಂತು ಅಂದ್ರೆ ಅವಾಗಿನ ಕಾಲದಲ್ಲಿ ಫ್ಯೂಡಲಿಸಮ್ ಇತ್ತು ಮಧ್ಯಕಾಲೀನ ಈಗ ಇದು ಯಾವಾಗ ರಜಪೂತ್ಸ್ ಬಂದ್ರಲ್ಲ ಪೂತ್ಸ್ ಆದ್ಮೇಲೆ ಫ್ಯೂಡಲಿಸಂ ಶುರು ಆಗುತ್ತೆ ಇದಕ್ಕೆ ಸಿ ದೇರ್ ಇಸ್ ಅ ಹಿಸ್ಟಾರಿಕಲ್ ಬೇಸಿಸ್ ಏನಕ್ಕೆ ಕಾಲ್ಪನಿಕ ಜಗ ಜಗತ್ತು ಜನಪದ ಸೊ ಫ್ಯೂಡಲಿಸಂ ಅಲ್ಲಿ ದಟ್ಟ ದಾರಿದ್ಯ ತಿನ್ನ ಊಟ ಇಲ್ಲ ಆತಕ್ ಬಟ್ಟೆ ಇಲ್ಲ ಇರಕ್ಕೆ ಜಾಗ ಇಲ್ಲ ಅವಾಗ ನಮ್ಮ ಈ ಎರಡು ನಕ್ಷತ್ರಗಳು ಇದು ನೋಡಿದೀರ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಿಲಮ್ ಅಲ್ಲಿ ಬಡವ ಅವನಿಗೆ ಇದು ಏನು ಲಾಡು ತಿನ್ಬೇಕು ಅಂತ ಆಸೆ ಆಗುತ್ತೆ ಲಾಡು ಬಂತು ಅನ್ಕೋ ಲಾಡು ತಿಂದೆ ಅನ್ಕೋ ಸ್ವಾ ಅನ್ಕೋ ರುಚಿ ಸೊ ಅವಾಗ ಆ ದಟ್ಟ ದಾರಿದ್ಯದಲ್ಲಿ ಹಳ್ಳಿಯಲ್ಲಿ ಕೂತಂತ ಜನಪದರು ಸುಂದರವಾದ ಮನೆಯನ್ನ ಕಲ್ಪನೆ ಮಾಡ್ಕೋತಿದ್ರು ಸುಂದರವಾದ ಸುರದೃಪಿಯಾದ ಹೆಣ್ಣನ್ನ ಕಲ್ಪನೆ ಮಾಡ್ಕೋತಿದ್ರು ಸುಂದರವಾದ ಆಭರಣಗಳನ್ನ ಕಲ್ಪನೆ ಮಾಡ್ಕೋತಿದ್ರು ಸುಂದರವಾದಂತಹ ಉಡುಪುಗಳನ್ನ ಕಲ್ಪನೆ ಮಾಡ್ಕೊತಿದ್ರು ಆಗ ಫ್ಯೂಡಲಿಸಮ್ ನ ದಟ್ಟ ದಾರಿದ್ಯದಲ್ಲಿ ಬೆಳೆದಂತಹ ಕಥೆಗಳೇ ಜನಪದ ಕಥೆಗಳು ಇದು ನಿಮ್ಗೆ ಎಲ್ಲೂ ಸಿಗಲ್ಲ ಯಾರು ಹೇಳಲ್ಲ ಎಲ್ಲಿ ಕಜ ಕಾಲ್ಪನಿಕ ಇದು ನನಗೆ ನನ್ನ ಗುರುಗಳಾದಂತ ಜಿನೇಂದ್ರ ಕಣ್ಗಾವಿ ಅವರು ಹೇಳಿದ್ದು ಯಾಕಂದ್ರೆ ಅವರು ಕನ್ನಡ ಸಾಹಿತ್ಯದಲ್ಲಿ ಈಸ್ ನೋಬನ್ ಕ್ಯಾನ್ ರಿಪ್ಲೇಸ್ ಹಿಮ್ ಕನ್ಕ್ಲೂನ್ ಆಯ್ತು ತುಘಲಕ್ನ ಕನಸುಗಳ ಬಗ್ಗೆ ನಾಟಕದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ತುಗಲಕ್ನ ಕನಸುಗಳ ಬಗ್ಗೆ ನಾಟಕದ ಈ ಕನ್ನಡ ಕ್ಲಾಸ್ ಯಾರಿದೀರ ಇಬ್ಬರು ಇದೀರಾ ಎಷ್ಟು ಆನ್ಲೈನ್ ಆದಷ್ಟು ಫೋರ್ ಫೋರ್ ಓ ಕ್ಲಾಕ್ ಅಲ್ವಾ ಟ್ರೈ ಮಾಡ್ತೀನಿ ಫೋರ್ ಒಳಗೆ ಇಲ್ಲಾಂದ್ರೆ ನೀವು ಬೇಕಾದ್ರೆ ಹೊರಟಿ ಆಮೇಲೆ ರೆಕಾರ್ಡಿಂಗ್ ಕೇಳ್ಕೋಬಹುದು ಮಿಗ್ದವ್ರಿಗೆ ಯಾರು ಕನ್ನಡ ಕ್ಲಾಸ್ ಇಲ್ಲ ಅಲ್ಲ ಓಕೆ ನೋ ಪ್ರಾಬ್ಲಮ್ ಯಾಕಂದ್ರೆ ಅವರ್ ಅಲ್ಲಿ ಬರೀಬಹುದು ಬಟ್ ಎಕ್ಸ್ಪ್ಲೇನ್ ಮಾಡಕ್ ಆರ್ ಬೇಕು ಆಮೇಲೆ ಯಾವ್ದೇನ್ ಕೆಲಸ ಮಾಡೋದು ಜಸ್ಟಿಸ್ ನಾವು ಅಲ್ಪ್ಸ್ಲೇಬೇಕಲ್ಲ ಸುಮ್ನೆ ಹಂಗಂಗೆ ಮಾಡಕ್ ಆಗಲ್ಲ ತುಗ್ಲಕ್ ನ ಕನಸುಗಳ ಬಗ್ಗೆ ನಾಟಕದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಏನು ಫಸ್ಟ್ ತುಗ್ಲಕ್ ಇದು ಗಿರೀಶ್ ಕರ್ನಾಟಕ ಬಗ್ಗೆ ಬರಿಬೇಕು ಜ್ಞಾನಪೀಠ ಪ್ರಶಸ್ತಿ ವಿಜೇತ ರೋಡ್ಸ್ ವಿದ್ವಾಂಸ ಆಮೇಲೆ ಬಹುಮುಖ ಪ್ರತಿಭೆ ನಾಟಕ ಕಲೆ ಚಿತ್ರರಂಗ ಎಲ್ಲಿ ಸಾಹಿತ್ಯ ಎಲ್ಲಿ ನೋಡಿದ್ರು ರಾಜ ರಾಜಕೀಯ ಹ್ಮ್ ಸಮಾಜ ಸೇವೆ ಎಲ್ಲ ಕಡೆ ಸೊ ಅವ್ರು ಬರ್ದಿ ಪುರಾಣದ ವಸ್ತುವನ್ನ ಸಮಕಾಲೀನ ಸಂದರ್ಭದಲ್ಲಿ ಸಮಕಾಲೀನ ಸಂದರ್ಭಕ್ಕೆ ಅಳವಡಿಸಿ ಬರೀತಾರೆ ಇವರು ಯಾರೋ ನಮ್ಮ ಕಾರಂತರು ಅಲ್ಲ ಕರ್ನಾಟರು ಸೊ ಬರ್ದಂತ ಏನು ಕನಸುಗಳ ಬಗ್ಗೆ ನಾಟಕದ ಹಿನ್ನೆಲೆಯಲ್ಲಿ ಚರ್ಚಿಸಿ ಸೊ ತುಗಲಕ್ಕನೋನು ಒಂದು ಆದರ್ಶ ಪ್ರಿಯವಾದ ಸೊ ಈ ಕನಸನ್ನ ಬರೀ ಈಗ ಹುಡುಗರು ಏನ್ ಮಾಡ್ತಾರೆ ಕನಸು ಅಂದ್ರೆ ರಾಜ್ಯ ಅದು ಬರೀ ಟೆಂಪ್ಲೇಟ್ ಅಲ್ಲಿ ಬರಿಬೇಕ್ರಿ ಏನ್ ಕನಸು ಆಧ್ಯಾತ್ಮಿಕ ಕನಸು ರಾಜಕೀಯ ಕನಸು ಆರ್ಥಿಕ ಕನಸು ಸಾಮಾಜಿಕ ಕನಸು ಸಾಂಸ್ಕೃತಿಕ ಕನಸು ಆಮೇಲೆ ವೈಯಕ್ತಿಕ ಕನಸು ಪ್ರಜೆಗಳ ಬಗ್ಗೆ ಕನಸು ಬುದ್ಧಿವಂತಿಕೆಯ ಕನಸು ರಾಜಕೀಯ ಕನಸೇನು ತನ್ನ ತನಗೆ ಅಧಿಕಾರ ಪಡೆಯಲಿಕ್ಕೆ ತನ್ನ ತಂದ ತೊಂದ ತಂದೆಯನ್ನ ಕೊಂದಿರ್ತಾನೆ ತನ್ನ ತೊಂದೆ ತಮ್ಮಂದಿರನ್ನ ಕೊಂದಿರ್ತಾನೆ ಶಿಹಾಬುದ್ದೀನ್ ಅನ್ನ ಕೊಲ್ತಾನೆ ಧರ್ಮಗುರು ಇಮೋ ಇಮಾಮುದ್ದೀನ್ ಅನ್ನ ಕೊಲ್ತಾನೆ ಸೊ ತನ್ನ ರಾಜಕೀಯ ಕನಸಿಗೆ ಏನ್ ಮಾಡೋದಕ್ಕೆ ಅವ್ನು ಏನ್ ಮಾಡೋದಕ್ಕೆ ಏರ್ಸಲ್ಲ ಪ್ರಜೆಗಳ ಬಗ್ಗೆ ಏನು ಕನಸು ಒಂದು ಮ ಎತ್ತರವಾದ ಮರದ ತೆಪ್ಪಲಿಗೆ ಹೋಗಿ ಓನನ್ನ ಪ್ರಜೆಗಳೇ ಬನ್ನಿ ದೇವರು ಮೆಚ್ಚುವಂತ ರಾಜ್ಯವನ್ನ ಕಟ್ಟೋಣ ಇತಿಹಾಸ ನಮ್ಮದು ಹ್ಮ್ ದೇವ ಪ್ರಪಂಚದವರು ಬಾಯಿ ಮೇಲೆ ಬೆಳ್ಳಿಟ್ಕೊಳ್ತಕ್ಕಂಥ ಒಂದು ರಾಜ್ಯವನ್ನ ಕಟ್ಟೋಣ ಅಂತ ನನ್ನ ಮಲತಾಯಿಯ ಬಗ್ಗೆ ಬಳಿ ಹೇಳ್ತಾನೆ ಪ್ರಜೆಗಳ ಬಗ್ಗೆ ಕನಸು ಆಧ್ಯಾತ್ಮಿಕ ಕನಸು ಏನ್ ಆಧ್ಯಾತ್ಮಿಕ ಕನಸು ಮೋಕ್ಷವನ್ನ ಪಡೀಲಿಕ್ಕೆ ಹಂಬಲಿಸ್ತಾ ಇರ್ತಾನೆ ಸೊ ಮೋಕ್ಷ ಪಡೆಯೋದಿಕ್ಕೆ ಅವನ್ ಉಪಯೋಗಿಸ್ತಕ್ಕಂತ ಮಾರ್ಗ ಏನು ಕೊಲೆ ಸಿಗ್ ಸಿಗ್ದವ್ರನ್ನೆಲ್ಲ ಕೊಚ್ಚಾಕ್ತಾನೆ ಏನಕ್ಕೆ ಅವನಿಗೆ ಮೋಕ್ಷ ಬೇಕು ಸೊ ಇದು ನಾಟಕವನ್ನ ಓದಿ ನೋಟ್ಸ್ ಓದಿದ್ರೆ ಆಗಲ್ಲ ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ ಅವನು ಸಮಾಧಿ ಸ್ಥಿತಿಯನ್ನ ಒಂದ್ಸಲ ಅನುಭವಿಸಿರ್ತಾನೆ ಸಮಾಧಿ ಸ್ಥಿತಿ ಅಂದ್ರೆ ಏನು ಇವಾಗ ಅವರ ಇವರು ಇಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ನಾನು ಅವರಲ್ಲೂ ಇದ್ದೆ ಅವರು ನನ್ನ ಅದನ್ನೇ ಮೀ ದಟ್ ಮಿ ಅಹಂ ಬ್ರಹ್ಮಸ್ಮಿ ಸೊ ಇದನ್ನ ಅವನು ಅನುಭವಿಸಿರ್ತಾನೆ ಅಮ್ ಏನು ನಾನು ಹುಲ್ಲಾಗಿದ್ದೆ ಕಲ್ಲಾಗಿದ್ದೆ ಬೆಟ್ಟವಾಗಿದ್ದೆ ಗಾಳಿಯಾಗಿದ್ದೆ ಸೊ ಕೆಲವೇ ಕೆಲವು ಕ್ಷಣ ಆಧ್ಯಾತ್ಮವನ್ನು ಅನುಭವಿಸಿರ್ತಾನೆ ಅದನ್ನ ಮರುಕಳಿಸಲಿಕ್ಕೋಸ್ಕರ ಕೊಲೆಯ ಮೂಲಕ ಕ್ರಿಯೆಯ ಮೂಲಕ ಇವ್ರು ಹೇಳ್ತಾರೆ ಯಾರು ನಮ್ಮ ಅನಂತಮೂರ್ತಿಯವ್ರು ಹೇಳ್ತಾರೆ ಕ್ರಿಯೆಯ ಮೂಲಕ ತನ್ನ ಆಧ್ಯಾತ್ಮಿಕ ಕನಸನ್ನ ಸಾಧಿಸ್ಲಿಕ್ಕೆ ಹೋಗ್ತಾನೆ ಅದೊಂದು ಕನಸು ಆಮೇಲೆ ಸಮಾಜದ ಬಗ್ಗೆ ಏನು ಕನಸು ಹಿಂದೂ ಮುಸ್ಲಿಂ ಭ್ರಾತೃತ್ವವನ್ನು ಸ್ಥಾಪಿಸಲಿಕ್ಕೆ ಹೋಗ್ತಾನೆ ಹಿಂದೂ ಮುಸ್ಲಿಮರು ಜೊತೆಗೆ ಹೋದೆ ಇವರು ಹಿರಿ ಹಿರಿ ಹಿಗ್ತಾನೆ ಅದನ್ನೇ ಅಜಾಮ ಮತ್ತೆ ಅಜೀಜ ಮೋಸ ಮಾಡೋದು ಅವ್ರಿಗೆ ನೆಕ್ಸ್ಟ್ ಧಾರ್ಮಿಕ ಕನಸೇನು ಧಾರ್ಮಿಕ ಕನಸು ದಿನಕ್ಕೆ ಐದು ಬಾರಿ ನಮಾಜ್ ಮಾಡಲೇಬೇಕು ಅಂತ ಹೇಳ್ತಾನೆ ಪ್ರಾರ್ಥನೆಯು ನಮ್ಮ ಅರಿವಿನ ಮೆಟ್ಟಲ್ ಅಂತ ಒಂದು ಕನಸು ಕಾಣ್ತಾನೆ ಅದಾದ್ಮೇಲೆ ಭೌಗೋಳಿಕ ಕನಸು ಜಿನ ಕನಸು ಕಾಣ್ತಾನೆ ದೌಲತಾಬಾದಿಗೆ ತರ್ತಾನೆ ಆರ್ಥಿಕ ಕನಸು ಕೊಟ್ಟಿ ಇದು ಯಾವುದು ತಾಮ್ರದ ನಾಣ್ಯಗಳು ಇವತ್ತಿಗೆ ಸೈಂಟಿಫಿಕ್ ಅನ್ನೋ ಕಾನ್ಸೆಪ್ಟ್ ನಾವು ಕ್ರಿಪ್ಟೋ ಕರೆನ್ಸಿ ಬರೀರಿ ಕ್ರಿಪ್ಟೋ ಕರೆನ್ಸಿನ ಲಿಂಕ್ ಮಾಡಿ ಇವತ್ತಿಗೆ ನಾವು ಸೈಂಟಿಫಿಕ್ ಅನ್ನೋ ಕಾನ್ಸೆಪ್ಟ್ ನ ಕೊಟ್ಟಿ ತಾಮ್ರದ ನಾಣ್ಯಗಳನ್ನ ಅವತ್ತು ತರ್ತಾನೆ ಆಮೇಲೆ ದೊಹಾಬದಲ್ಲಿ ಬರಗಾಲ ಇದ್ದಾಗ ತಕ್ಕಾವಿ ಲೋನ್ಸ್ ಅಂತ ಕೊಡ್ತಾನೆ ಈಗ ನಮ್ಮ ಸಬ್ಸಿಡಿ ಕೊಡಲ್ವಾ ಎಂ ಎಸ್ ಪಿ ಅವಾಗಲೇ ಕೊಡ್ತಾನೆ ಎಂ ಎಸ್ ಪಿ ಲಿಂಕ್ ಮಾಡಿ ಜಿ ಎಸ್ ನ ಲಿಂಕ್ ಮಾಡ್ಬೇಕ್ರಿ ಜಿ ಎಸ್ ನ ಲಿಂಕ್ ಮಾಡಿದ್ರೆ ಮಾರ್ಕ್ಸ್ ಬರೋದು ಬಾಲಾಜಿ ಅವ್ರ ಹಂಗೆ ಮಾಡ್ತಾ ಇದ್ದು ಸೊ ಹೀಗೆ ಕನಸಾಯ್ತು ಆರ್ಥಿಕ ಕನಸಾಯ್ತು ಆಮೇಲೆ ರಾಜಕೀಯ ಆಧ್ಯಾತ್ಮಿಕ ಕನಸು ವೈಯಕ್ತಿಕ ಕನಸು ಏನು ಮಾಡಲ್ಲ ಅವನು ಕನಸಿಗೋಸ್ಕರ ದಿನ ಈ ದಿನವೆಲ್ಲ ಇಂದು ನಾಳಿನ ಜಂಜಾಟ ದಿನ ಹರಿದಾಗಲೇ ಅದ್ರ ಆಚೆ ಕನಸು ಕಾಣಬಲ್ಲೆ ಅಂತೇಳಿ ಹೇಳ್ತಾನೆ ಸೊ ಹೀಗೆ ಇಷ್ಟೆಲ್ಲ ಕನಸುಗಳನ್ನ ಕಾಣತಕ್ಕಂತ ಪಾತ್ರವು ಕನಸು ಒಂದು ಕಡೆ ಆದ್ರೆ ಇವನು ಕನಸಿನ ರುವಾರಿ ಆದ್ರೆ ಅಜಂ ಅಜಮ ಅಜೀಜ ಅಜೀಜ್ ಅಗಸ ಅಗಸ ಬಂದು ಇವನ ವಾಸ್ತವದ ಪ್ರತೀಕ ಅವನು ಇವ್ನ ಕನ್ಸು ಕನ್ಸಲ್ಲಿರೋ ನ್ಯೂನ್ಯತೆ ನ್ಯೂನತೆನೆಲ್ಲ ಅವನು ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಸೊ ಕನಸು ಕಾಣುವುದಕ್ಕೆ ಅಲ್ಲ ಅದನ್ನ ಅನುಷ್ಠಾನಗೊಳಿಸುವುದು ಮುಖ್ಯ ಸೊ ದಯವಿ ಎಲ್ಲರೂ ನೆಹರೂನ ಲಿಂಕ್ ಮಾಡಿ ಬರೀತಾರೆ ಬಟ್ ಐ ಡೋಂಟ್ ನೋ ಹೌ ಗುಡ್ ಇಟ್ ವಿಲ್ ಬಿ ರಾಜಕೀಯವಾಗಿ ಸೊ ನೆಹರು ಹೆಸರು ತರಬೇಡಿ ಡೈರೆಕ್ಟ್ ಆಗಿ ಪಂಚವಾರ್ಷಿಕ ಯೋಜನೆಯನ್ನ ತಂದಿ ರಾಜಕೀಯವಾಗಿ ಪಂಚವಾರ್ಷಿಕವಾಗಿ ಯೋಜನೆಯ ಕನಸನ್ನ ಕಾಣುವುದು ಸುಲಭವಾಯಿತು ಬಟ್ ಅದನ್ನೇ ಅದ ಆದರೆ ಅದನ್ನು ವಾಸ್ತವದಲ್ಲಿ ನೆಲೆಗೊಳಿಸಲು ಕಷ್ಟವಾದದನ್ನ ಕರ್ನಾಡರು ಇದರಲ್ಲಿ ಕನ್ಕ್ಲೂಡ್ ಮಾಡಿದ್ರೆ ಉತ್ತಮವಾದ ಆನ್ಸರ್ ಆಗುತ್ತೆ ಚುಗಲಕ್ಕನ ಬೇರೆ ಬೇರೆ ಪಾತ್ರಗಳು ಹಯವದನ ಆಗಿರ್ಬೋದು ಆಮೇಲೆ ರಕ್ಕಸ ಸಂಗಡಿ ಆಗಿರ್ಬೋದು ಯಯಾತಿ ಆಗಿರ್ಬೋದು ಬೇರೆ ಬೇರೆ ನಾಟಕಗಳನ್ನ ಲಿಂಕ್ ಮಾಡಿ ಅಸಂಗತ ನಾಟಕಗಳನ್ನ ಬರ ಬೀದಿ ಮಕ್ಕಳು ಬೆಳೆದೋ ಕೋಣೆ ಮಕ್ಕಳು ಕೊಳ್ತುವೋ ಅದೇ ಅದು ಅದೇ ಗಾದೆ ಅದೇ ಉಕ್ತಿಯ ಹೇಗೆ ಸಾರ್ಥಕವೆನಿಸಿದೆ ಹೇಗೆ ಸಾರ್ಥಕವೆನಿಸಿದೆ ಸೊ ಬೀದಿ ಮಕ್ಕಳು ಬೆಳೆದವೋ ಸೊ ಬೀದಿಲಿ ಮಕ್ಕಳು ಬೆಟ್ರೆ ಬೆಳಿತಾರೆ ಕೋಣೆಲ್ ಇದ್ರೆ ಕೊಳ್ತೋಗ್ತಾರೆ ಕನ್ನಡಕ ಹಾಕೋತಾರೆ ಪಬ್ಜಿ ಗೇಮ್ ಆಡ್ತಾರೆ ಬ್ಲೂ ವೇಲ್ ಗೇಮ್ ಆಡ್ತಾರೆ ಮೇಲಿಂದ ಬೀದಿ ಸತ್ತೋಗ್ತಾರೆ ಹೋಗ್ತಾರೆ ಸೊ ಕೋಣೆ ಮಕ್ಕಳು ಕೊಳ್ತಾರೆ ಬೀದಿಲಿ ಮಕ್ಕಳು ಸ್ವಚ್ಛಂದ ಗಾಳಿಯಲ್ಲಿ ಸ್ವಚ್ಛಂದ ಪರಿಸರಲಿ ಸೂರ್ಯನ ಕಿರಣಗಳನ್ನ ಹೀರಿಕೊಂಡು ಸಮೃದ್ಧವಾಗಿ ಬೆಳೀತಾರೆ ಅದೇ ಇದು ಇದು ಉಕ್ತಿಯ ಸಾರ್ಥಕತೆ ಎನಿಸಿದೆ ಏನು ಬೀದಿ ಮಕ್ಕಳು ಇದು ಕಳೆಗೌಡ ನಾಗ ಗಾದೆಗಳ ಸಂಕಲನ ಸೊ ಇದರಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಗಂಡಿನಿಂದ ಹೆಣ್ಣಿನವರೆಗೆ ಬೆಳಗಿನಿಂದ ಸಂಜೆಯವರೆಗೆ ಸುಖದಿಂದ ದುಃಖದವರೆಗೆ ದೇವರಿಂದ ಹಿಡಿದು ದೇವದವರೆಗೆ ಕೆಲಸದಿಂದ ಹಿಡಿದು ಆಲಸ್ಯದವರೆಗೆ ಪ್ರತಿ ಒಂದ್ರ ಬಗ್ಗೆನು ಗಾದೆ ಇದೆ ಎಷ್ಟು ಬೇಗ ಗಾದೆಗಳು ಈಗ ನಾನೇನ್ ಗಾದೆಗಳು ಹೇಳದ್ಬೇಕಾಗಿಲ್ಲ ಬಿ ಇದ್ದ ಎದ್ದ ಕಲ್ಲು ಪೂಜಾರಿ ಅದು ಬಿದ್ದ ಕಲ್ಲು ಹಗಸನದು ಎಷ್ಟೇ ಹೇಳಿ ಗಾದೆಗಳು ಐವತ್ತು ಗಾದೆಗಳು ಬಯಟ್ ಮಾಡಿದ್ದೀನಿ ನೀವು ಬಯಟ್ ಮಾಡಲೇಬೇಕು ಸೊ ಆ ರೀತಿಯಾಗಿ ಎಲ್ಲಾ ರೀತಿ ಗಾದೆಗಳಿದೆ ಒಂದು ಆಮೇಲೆ ಗಾದೆಗಳು ಜೀವನವನ್ನ ತಿದ್ದಲು ಜೀವನದ ಫಸ್ಟ್ ಒಂದು ನೆಗೆಟಿವ್ ಆ್ಯಂಗಲ್ ನೆಗೆಟಿವ್ ಜೀವನ ತಪ್ಪು ಮಾಡಲು ತಪ್ಪು ಮಾಡಲು ನಿಲ್ಲಿಸ್ತವೆ ಜೀವನವನ್ನು ತಿದ್ದಲು ಪ್ರೇರೇಪಿಸ್ತವೆ ಜೀವನದಲ್ಲಿ ಸುಖ ದುಃಖ ಬಂದಾಗ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತವೆ ಜೀವನವನ್ನು ಉತ್ತಮಗೊಳಿಸಲು ಆದರ್ಶ ಪ್ರಿಯವಾಗಿವೆ ಸೊ ಈಗ ಒಂದು ಐದು ಆರು ಆಂಗಲ್ ಅಲ್ಲಿ ಮೂರ್ ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಇರೋದ್ರಿಂದ ಬರೆದು ಮುಗಿಸಿದ್ರೆ ಉತ್ತಮವಾದಂತ ಉತ್ತರ ಆಗುತ್ತೆ ಸೊ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಗೋಪಾಲಯ್ಯನವರ ಪಾತ್ರವನ್ನು ಕುರಿತು ವಿವೇಚಿಸಿರಿ ಸೊ ಮೊದಲು ಶಿವರಾಮ್ ಕಾರಂತರ ಬಗ್ಗೆ ಬರೀಬೇಕು ಶಿವರಾಮ್ ಕಾರಂತ್ರ ನಮ್ಮ ಇವರು ಯಾರು ರಾಮಚಂದ್ರ ಗುಹಾರ ಅವರು ಏನಂತಾರೆ ಆಧುನಿಕ ಕಾಲದ ರವೀಂದ್ರನಾಥ ಟ್ಯಾಗೂರ್ ಅಂತಾರೆ ಆಧುನಿಕ ಕಾಲದ ರವೀಂದ್ರನಾಥ ತ್ಯಾಗೂರ್ ಯಾರು ನಮ್ಮ ಶಿವರಾಮ್ಕಾರ ಬಹುಮುಖ ಪ್ರತಿಭೆ ರಾಜಕೀಯದಲ್ಲಿ ಇದ್ರು ಸ್ವತಂತ್ರ ಹೋರಾಟದಲ್ಲಿ ಇದ್ರು ನಾಟಕದಲ್ಲಿ ಇದ್ರು ಚಲನಚಿತ್ರದಲ್ಲಿ ಇದ್ರು ಕುಡಿಯರ ಕನಸು ಅಂತ ಏನೋ ಕುದಿಯನ ಕನಸು ಅಂತಾನೆ ಅದ ಮೂವಿ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಅವರು ಹ್ಮ್ ಕತೆಗಳ ಕಾದಂಬರಿಗಳನ್ನ ಬರೆದಿದ್ದಾರೆ ಸಾಮಾಜಿಕ ನೆಲೆಗಳನ್ನ ಆಮೇಲೆ ಇದು ವಿಚಾರವಾದದಲ್ಲಿ ನಿಂತಿದ್ದಾರೆ ವೈಜ್ಞಾನಿಕ ನೆಲೆಗಳಿದ್ದಾರೆ ಸೊ ಈ ರೀತಿಯಾಗಿ ಬಹುಮುಖ ಪ್ರತಿಭೆ ಅಂತ ಕಾರಂತರ ಬಗ್ಗೆ ಒಂದು ಎರಡು ಮೂರು ಲೈನ್ ಬರಿಬೇಕು ಸೊ ಇವರು ಕೆಳಮಂಜಲೆ ಘಟ್ಟ ಇಲ್ಲಿ ಪ್ರವಾಸ ಹೋದಾಗ ಸಿಗದಂತ ಪಾತ್ರಗಳ ಬಗ್ಗೆ ಸೊ ಅಲ್ಲಿ ಸಿಕ್ತಕ್ಕಂಥ ಒಂದು ಪಾತ್ರ ಗೋವಿನಂತ ಮನಸ್ಸಿನಂತ ಗೋಪಾಲಯ್ಯನ ಪಾತ್ರ ಸೊ ಗೋಪಾಲಯ್ಯನ ಪಾತ್ರವನ್ನ ಹೇಗೆ ವಿವೇಚಿಸ್ರಿ ಸೊ ಫಸ್ಟ್ ಗೋಪಾಲಯ ಸೊ ಇದಕ್ಕೆ ಆಕ್ಚುಲಿ ಗೋಪಾಲಯ್ಯನ್ ಬಗ್ಗೆ ಒಂದು ತೀಸಿಸೆ ಬರೀಬಹುದು ಆಕ್ಚುಲಿ ಸೊ ಏನು ಗೋಪಾಲಯ್ಯನಲ್ಲಿ ಫಸ್ಟ್ ಕಾಣೋದು ಜೀವನ ಪ್ರೀತಿ ದಿನ ಅಭ್ಯಂಜನ ಸ್ನಾನ ಆಗ್ಬೇಕು ಯಾರು ಮಾಡ್ತಾರೆ ನಾವು ವರ್ಷಕ್ಕೊಂದ್ಸಲ ದೀಪಾವಳಿಗೆ ಮಾಡಲ್ಲ ದಿನ ಅಭ್ಯಂಜನ ಸ್ನಾನ ಜೀವನ ಪ್ರೀತಿ ಬಾಯಿ ತುಂಬಾ ಮಾತು ಹೊಟ್ಟೆ ತುಂಬಾ ಊಟ ನಮ್ಮ ಹಳ್ಳಿಯವರು ಆಮೇಲೆ ಗೋಪಾಲಯ್ಯ ಹೇಳೋ ಮಾತು ಹಂಗಂಗೆ ಬರೀಬೇಕಲ್ಲಿ ಸೊ ಕೆಲವೊಂದು ಗೋಪಾ ಕೆಲವೊಂದು ಪದ್ಯ ಇದನ್ನ ಸೆಂಟೆನ್ಸಸ್ನ ಹಂಗೆ ಬರ್ದಿಟ್ಕೊಳ್ಳಿ ಕತೆ ಬರಿಬೇಡಿ ನಾವು ಹಳ್ಳಿಯವರು ನಮಗೆ ಹೊಟ್ಟೆ ತುಂಬಾ ಉಂಡರೇನೆ ಸಮಾಧಾನ ಆಮೇಲೆ ಅವರು ಗೋಳ್ ಅಂತ ಹೇಳಿ ನಕ್ಕಿದರೆ ಅಡಕೆ ಮರಕ್ಕೆ ಅಡಕೆಗಳು ಹಂಗಂಗೆ ಉದುರುಬೇಕು ಅಂತಾರೆ ಆಯ್ತಾ ಆಮೇಲೆ ನಿತ್ಯವೂ ಶಂಕರಿಯು ಅವಳಿಗೆ ಹೊಸ ಕನ್ಯೆಯಾಗಿ ಕಾಣಿಸ್ತಾ ಇರ್ತಾರೆ ಸೊ ಸಂಸಾರದ ಬಗ್ಗೆ ಒಂದು ಸಾರ್ಥಕತೆಯನ್ನ ಹೇಳ್ತಾರೆ ಜೀವನ ಪ್ರೀತಿ ಆಮೇಲೆ ಅವರಿಗೆ ದುಡ್ಡಿನ ಬಗ್ಗೆ ಮೌಲ್ಯ ಇಲ್ಲ ಅವರು ಯಾರು ಹೇಳ್ತಾರೆ ನನಗೆ ಬೇಕಾದ ಒಡವೆಗಳನ್ನೆಲ್ಲ ನಾವೇ ಬೆಳೆಸ್ಕೊಂತೀವಿ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಕಾಯಕ ಜೀವಿ ಅನ್ರಿ ಮೈ ತುಂಬ ಒಂದು ಸೆಕೆಂಡ್ ಸುಮ್ಮನೆ ಕೂರಲ್ಲ ಸುಮ್ಮನೆ ಕೂತಿದ್ರೆ ಅಲ್ಲಿ ಕುತ್ಕೊಂಡು ಅಡಿಕೆ ಬಿಡಿಸ್ತಾ ವಯ್ಯ ಅದ ಕಾಯಕ ಜೀವಿ ಆಮೇಲೆ ಕಷ್ಟಪಟ್ಟಿ ಕೆಳಬೈ ಇದನ್ನ ಯಾವುದು ಕಾಟು ಮೂಲೆಯನ್ನ ಸ್ಥಾಪನೆ ಮಾಡಿರ್ತಾರೆ ನಾರಾಯಣಗೋಸ್ಕರ ಆಮೇಲೆ ಇನ್ನೊಂದೇನು ಅವರು ಎಷ್ಟೋ ಇದು ಆಸ್ತಿಯನ್ನ ಫ್ರೀಯಾಗಿ ಇದ್ ಕೊಟ್ಬಿಟ್ಟಿರ್ತಾರೆ ಗೇ ಗೇಣಿಗೆಗೆ ದುಡ್ಡವನ್ನ ಯಾರ ಕೆಂಚ ಅಂತ ಬರ್ತಾನೆ ಅವನ ಪಾಪ ಏನು ಇರಲ್ಲ ಅವ್ನು ದುಡ್ಡೇ ಕೊಡ್ತಾರಲ್ಲ ಅವನ್ ಆಯ್ತು ಬಿಡು ಅವರು ದುಡ್ಕೊಂಡ್ ತಿಂತಾವಲ್ಲ ಅಂತ ಹೇಳ್ತಾರೆ ಸೊ ಆದರ್ಶ ಪಾತ್ರ ಆಮೇಲೆ ಈ ವಯಸ್ಸಿನಲ್ಲೂ ನಾನು ಇನ್ನೊಂದು ಕಟ್ ಕಾಟ ಮೂಲೆಯನ್ನು ಕಟ್ತೀನಿ ಅಂತ ಒಂದು ಧೈರ್ಯ ಇದೆ ಅಪ್ಪುಂಗೆ ಆಮೇಲೆ ಹಾಸ್ಯ ಮಾತೆತ್ತದ್ರ ಹಾಸ್ಯ ಬಟ್ಟೆನಿಗೆ ಇಪ್ಪತ್ತೆರಡು ವರ್ಷವಂತೆ ಬರೆದುಕೊಳ್ಳಿ ತಹಸೀಲ್ದಾರರೇ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ತಹಸೀಲ್ದಾರ್ ಅಂತದ್ದು ಎರಡು ಆಮೇಲೆ ನಾರಾಯಣನ್ಗೆ ನಾರಾಯಣನಿಗೆ ಹೆಣ್ಣು ಕೊಟ್ಟ ಮಾವನಲ್ಲ ಹೆಣ್ಣು ಕೊಡಿಸಿ ಕೊಟ್ಟ ಮಾವನ ಅನ್ನು ಅಂತಾರೆ ಅವ್ರು ಹೇಳೋ ಮಾತ್ಕೊಳ್ಳ ಹಂಗಂಗೆ ಬರಿಬೇಕು ಹಾಸ್ಯ ಮಾತೆತ್ತರ ಹಾಸ್ಯ ಆಮೇಲೆ ಶಂಕರಿ ನೀನು ಬರದೆ ನಮ್ಮ ಸ ಇದು ಸ ಸಭೆಗೆ ಕಳೆ ಕೊಡುವುದಿಲ್ಲ ಅಂತ ಮಾತೆತ್ತರ ಎಂತಿನ ರೇಗಿಸ್ತಾ ಇರ್ತಾನೆ ಅವರು ಜಗಳ ನೋಡಿ ಇವ್ರಿಗೆ ರಸ ದಣ ಇಷ್ಟು ಬರ್ದಿ ಈ ವಯಸ್ಸಿನಲ್ಲೂ ಕುಮಾರ ಪರ್ವತವನ್ನ ಎತ್ತಿಸ್ತೀನಿ ಆತ ಇರ್ತೀನಿ ಅಂತ ಹೇಳ್ತಾರೆ ಆಮೇಲೆ ನೋವಿದೆ ಪಾತ್ರದಲ್ಲಿ ನೋವಿದೆ ವಾಗ್ದೇವಿಯ ನಮ್ಮ ಮಗಳನ್ನ ಕಳ್ಕೊಂಡಿರ್ತಾರೆ ಮಗ ಬಿಟ್ಟೋಗಿರ್ತಾನೆ ಅದ್ರ ಬಗ್ಗೆನು ಸಾಕಷ್ಟು ಇದ್ ನಡೆಯುತ್ತೆ ಅದಾದ್ಮೇಲೆ ಬೇರೆ ಪಾತ್ರಗಳ ಮೂಲಕ ಬೇರೆ ಪಾತ್ರಗಳ ಮೂಲಕ ಗೋಪಾಲಯ್ಯನ್ ಪಾತ್ರನ ಕಟ್ಕೊಡ್ಬೇಕಾಗ್ತದೆ ಒಂದು ದೇರಣ್ಣ ಏನ್ ಹೇಳ್ತಾರೆ ಯಾಕೆ ಎದುರುತ್ತೀರಿ ಗೋಪಾಲಯ್ಯನವರು ಚಿನ್ನದಂತ ಮನುಷ್ಯರು ಅಂತ ಹೇಳ್ತಾರೆ ಯಾರೋ ದೇರಣ್ಣ ಹೇಳ್ತಾನೆ ಬಟ್ಟೆ ಹೇಳ್ತಾನೆ ನನಗೆ ಇಂಥವ್ರು ಇರುತ್ತಾರೆ ಅಂತಾನೆ ನಂಬಿಕೆ ಬರೋದಿಲ್ಲ ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಾನೆ ಆ ಕಡೆ ಅದು ಆ ಆ ಕಡೆ ಹವ್ಯಕ್ರ ಭಾಷೆಯಲ್ಲಿ ಕಾರಂತರು ನಾರಾಯಣಂಗೆ ನಿಮಗೆ ಗೋಪಾಲಯ್ಯನವರು ಏನು ಆಗಬೇಕು ನನಗೆ ಅವರು ದೇವರು ಅಂತಾನೆ ಅವರ ಸುತ್ತಮುತ್ತಲನ್ನ ಅವರ ಕಣ್ಣಿನಲ್ಲಿ ದೇವರಾಗಿ ಬೆಳೆದಂತ ಪಾತ್ರ ಗೋಪಾಲಯ್ಯ ಸೊ ಇಷ್ಟೆಲ್ಲ ಆಗಿರ್ತಕ್ಕಂಥ ಪಾತ್ರ ಜೀವನಕ್ಕೆ ಅಂಟಿ ನಿಂತಿದೀಗೇ ಜೀವನ ಜೀವನ ನನಗೆ ಅಂದ್ರೆ ಜೀವನದ ಮೇಲೆ ಆಸೆ ಇದೆಯಾ ಇಲ್ಲ ಅವನ ನೋಟಿಸು ಬಂದರೆ ಈಗ ರೆಡಿ ನನಗೆ ಬದುಕಿದ್ದು ಸಾಕು ಅಂತ ಹೇಳ್ತಾರೆ ಯಾರು ಗೋಪಾಲಯ್ಯನವರು ತುಂಬು ಜೀವನವನ್ನ ಬೆಳೆತಕ್ಕಂತ ಪಾತ್ರ ಸೊ ಇಷ್ಟೆಲ್ಲ ಬರ್ದಿ ಕನ್ಕ್ಲೂಷನ್ ನಾನೇನ್ ಬರ್ದೆ ಕಾರಂತರಿಂದ ಕಾರಂತರ ಸಲುವಾಗಿ ಕೆಳಮಂಜಲೆ ಮತ್ತು ಘಟ್ಟದ ನೆಳ ಕೆಳಮಂಜಲೆ ಮತ್ತು ಕುಮಾರ ಪರ್ವತದ ನಡುವಿನಲ್ಲಿ ಸುಬ್ರಹ್ಮಣ್ಯದ ಮಡುವಿನಲ್ಲಿ ಕಳೆದು ಹೋಗುತ್ತಿದ್ದ ಪಾತ್ರವು ಇಂದು ಕರ್ನಾಟಕದ ಮನಮನಸ್ಸಿನಲ್ಲಿ ರಾರಾಜಿಸುತ್ತಿದೆ ಕಾರಂತ್ರ ಇಲ್ಲ ಅಂದಿದ್ರೆ ಗೋಪಾಲಯ್ಯ ಆಚರಣೆ ಬರ್ತಾ ಇರಲಿಲ್ಲ ಸುಬ್ರಹ್ಮಣ್ಯದ ಮಡಲಿನಲ್ಲಿ ಅಡಗೋಗ್ಬಿಟ್ಟಿರೋರು ಸತ್ತೋಗಿದ್ದಾರೆ ಅವರೆಲ್ಲ ಹೋಗಿದ್ದಾರೆ ಅವರಲ್ಲ ಇಲ್ಲ ಅಂದ್ರೆ ಅವರು ಇಲ್ಲ ಆಲ್ರೆಡಿ ಹೋಗಿದ್ದಾರೆ ಸೊ ಕಾಯ್ ಗೋಪಾಲಯ್ಯನ ಪಾತ್ರ ಇವತ್ತು ಕರ್ನಾಟಕದ ಮನೆ ಮರಗಳಲ್ಲಿ ಕುಂತಿದೆ ಅಂದ್ರೆ ಅದಕ್ಕೆ ಕಾರಣ ಕಾರಂತರು ಇಲ್ಲ ಅಂದಿದ್ರೆ ಕುರ್ವ ಕುಮಾರ ಪರ್ವತದ ಬುಡದಲ್ಲಿ ಸುಬ್ರಹ್ಮಣ್ಯದ ಮಡುವಿನಲ್ಲಿ ಈ ಪಾತ್ರ ಎಂದೋ ಕಳೆದು ಹೋಗ್ತಾ ಇತ್ತು ಅಂತ ಹೇಳ್ಕೊ ಬರೀರಿ ಕನ್ಕ್ಲೂಷನ್ ಸಾಕು ಒಡಲಾಳ ಸಾಕವ ನಡೆಯುವುದೇ ಸೊ ಕಾಯಕದ ಮಹತ್ವ ಸೊ ಇಲ್ಲಿ ಕಾಯಕ ಸೊ ಒಡಲಾಳದಲ್ಲಿ ಏನು ನಾವು ಪಾಲನೆ ಕಾಣ್ತೀವಿ ಮತ್ತಿ ಇನ್ನೊಂದು ಹಸಿವು ಹಸಿವು ಮತ್ತು ಪಾಲನೆ ಎರಡೇ ಕಾಣೋದು ನಾವು ಮೇಜರ್ ಆಗಿ ಸೊ ನೀವು ಕ್ಲಾಸ್ ಇದ್ರೆ ನೀವು ಬೇಕಾದ್ರೆ ಹೋಗ್ಬೋದು ಟೂ ಮಿನಿಟ್ಸ್ ಇದೆ ಓಕೆ ಆಮೇಲೆ ಬೇಕಾದ್ರೆ ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ ಇರುತ್ತಾ ಮತ್ತೆ ಕೇಳಿಸ್ಕೊಳ್ಳಿ ಒಡಲಾಳದ ಸಾಕವನ್ನು ಎಡಕಿಸುವ ಕಾಯಕದ ಮಾತು ಏನಿಲ್ಲ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇನ್ನೊಂದು ಫಿಫ್ಟೀನು ಇಲ್ಲ ಟೆನ್ ಮಿನಿಟ್ಸ್ ಅಷ್ಟೇ ಒಡಲಾಳದ ಸಾಥವಾ ನಡೆಸುವ ಕಾಯಕದ ಮಹತ್ವವನ್ನು ಕುರಿತು ಚರ್ಚಿಸಿರಿ ಸೊ ಇಲ್ಲಿ ಕಾಯಕ ಅಂತ ಕೇಳಿದ್ದಾರೆ ಸೊ ಪಾ ನೀವು ಅದರದು ಒಡಲಾಳ ಇರದೆ ಒಂದ್ ಐವತ್ತು ಪೇಜ್ ಇದೆ ಅದರಲ್ಲಿ ಒಂದು ಹದಿನೈದು ಪೇಜು ಯುವರ ಅನಂದ ಮೂರ್ತಿಯವರು ಇದ್ ಬರೆದಿದ್ದಾರೆ ಸೊ ಅದನ್ನ ನೀವು ಓದ್ಲೇಬೇಕು ಸೊ ಕಾ ಕಾಮ ಮತ್ತು ಪಾಲನೆ ಇವೆರಡೇ ಜೀವನವನ್ನ ಪರೆಯಲಿಕ್ಕೆ ಇರ್ತಕ್ಕಂಥ ಶಕ್ತಿಗಳು ಸೊ ಇಲ್ಲಿ ಒಡಲಾಳ ಅಂದ್ರೆ ಫಸ್ಟ್ ದೇವನೂರ್ ಮಹಾದೇವರ ಬಗ್ಗೆ ಬರಿಬೇಕು ಸೊ ದೇವನೂರ್ ಮಹಾದೇವರವ್ರು ಯಾರು ಅವ್ರ ಬಗ್ಗೆ ಬರ್ದಿ ಅವರು ದಲಿತರಲ್ಲಿ ಬಂದ್ರು ದಲಿತರ ಕವಿ ರಕ್ತ ಮಾಂಸದ ನಿಜ ಅನುಭವವನ್ನ ಪಡೆದು ಬೆಳೆದಕ್ಕಂತ ಕವಿ ಅವರು ಅವರಲ್ಲಿ ಕಾಣುವುದು ಒಂದು ಸೂಕ್ಷ್ಮ ರೀತಿಯ ಬಂಡಾಯ ಮೆತ್ತನೆ ತಣ್ಣನೆಯ ಬಂಡಾಯ ತಣ್ಣನೆಯ ಬಂಡಾಯ ದೇವನೂರ್ ಮಹಾದೇವ ಇದರಲ್ಲಿ ಒಂದು ಹಾಸ್ಯದಲ್ಲಿ ಬಂಡಾಯವನ್ನ ಕಟ್ತಾರೆ ಅದೇ ನಮ್ ಸಿದ್ಲಿಂಗ ಏನೋ ನೋಡ್ರಿ ಇಕ್ರಿಲ್ಲ ಓದಿರ್ಲಿಲ್ಲ ಈ ನನ್ ಮಕ್ಳು ಚರ್ಮ ಎಬ್ಬ್ರಲ್ಲ ಅಂತಾರೆ ಆದ್ರೆ ಇವರಲ್ಲಿ ತಣ್ಣನೆಯ ಬಂಡಾಯ ಹಿಮದ ಹಾಗೆ ಕೊರಿಯುತ್ತೆ ಮನಸ್ಸನ್ನ ಯಾರ್ದು ದೇವನೂರ್ ಮಹಾದೇವರವರ ಬಂಡಾಯ ಸೊ ನಡೆಸುವ ಕಾಯಕದ ಮಹತ್ವವನ್ನು ಕುರಿತು ಚರ್ಚಿಸಿರಿ ಕಾಯಕ ಸೊ ಫಸ್ಟ್ ಏನು ಸಾಕವ ಹೇಳ್ತೇವೆ ಎಣ್ಣೆ ಹೆಂಗಸ ಹುಟ್ಟಿದ್ರು ಕಚ್ಚೆಯ ಕಟ್ಕೊಂಡು ಗಂಡ ಮೀರಿ ದುರ್ದಿನ್ ಭೂಪತಿ ಆಸಿನ ನನ್ನ ಸ್ವಾರ್ಜತಾ ಸ್ವಾರ್ಜತ ಇದೇ ವರ್ಡ್ ಹೇಳ್ತಾಳೆ ಅದೇ ವರ್ಡ್ ಬರಿಬೇಕು ಹೆಣ್ಣೆಂಗ್ಸಾಗ ಹುಟ್ಟಿದ್ರು ಕಚ್ಚಿಯಾಗಿ ಕಟ್ಕೊಂಡು ಗಂಡಸನ್ನ ಮೀರ್ಸಿ ಭೂ ಆಸ್ತಿಯಾಗಿ ಎದಿದೀನ ಕಾಣೋ ಭೂಪತಿ ಆಸ್ತಿ ನನ್ ಸ್ವಾರ್ಜತ ಸ್ವಾರ್ಜತ ಅಂತ ಸಾಕವ್ವ ಇದ್ದೇನೆ ಸಾಕವ್ ಅಂದೇನ್ರಿ ಸಾಕು ಅವ್ವ ಅಲ್ವಾ ಬರೀರಿ ಆಮೇಲೆ ನೆಕ್ಸ್ಟ್ ಒಡಲಾಳ ಬಂದ್ರೆ ಲಂಕೇಶರ ಹೂವನ ತರಲೇಬೇಕು ನನ್ನ ಹೂವು ಫಲವತ್ತಾದ ಕಪ್ಪು ನೆಲ ನೊಂದಷ್ಟು ಕಸುವು ಸುಟ್ಟಷ್ಟು ಹೂ ಬೆಳ್ಳಿ ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಳಕ ರಾಮಕೃಷ್ಣ ಗಾಂಧಿಯರ ಪತಿ ಸತಿ ಅಂತಲ್ಲ ಅರಿಕತೆ ಕೇಳಲಿಲ್ಲ ಎಲ್ಲಕ್ಕೂ ಎಲ್ಲಕ್ಕೂ ಮನತನ ಮನೆತನದ ಉದ್ಧಾರವೇ ಸೂತ್ರ ನನ್ನ ನನ್ನ ಹೂವು ಹತ್ತದ್ದು ಹೆಮ್ಮೆಗೆ ಕೆಟ್ಟ ಪೈರಿಗೆ ಸತ್ತ ಹಸುವಿಗೆ ಕಾಯಕ ಜೀವಿ ಲಂಕೇಶರ ಹೂವು ಅವಾಗ ಆದ ಕಥೆ ಅದನ್ನೇ ಹೇಳ್ತಾ ಇರೋದು ಏನಕ್ಕೆ ಹೊಸಗನ್ನಡ ಕವಿತೆನ ಹೋದ್ರಿ ಅಂದ್ರೆ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಲಿಕ್ಕೆ ಮತ್ತೆ ಮನರಂಜನೆಗೆ ಮತ್ತೆ ಸಾಹಿತ್ಯಕ್ಕೆ ಮೂರಕ್ಕೂ ಹೆಲ್ಪ್ ಆಗುತ್ತೆ ಸೂಪರ್ ಆಗಿದೆ ಹೊಸಗನ್ನಡ ಕವಿತೆ ಓದ್ತಾ ಇದ್ರೆ ರಸೋತ್ಕಟವಾಗಿದೆ ಸೊ ಕಾಯಕ ಎರಡನೇ ಕಾಯಕ ಎರಡನೇದು ಹೇಳದ್ ನಾ ಮೂರನೇದೇನು ಕೋಳಿ ಏನ್ರಿ ಕೋಳಿ ಕಾಯಕ ತಾನೆ ಕೋಳಿ ಮೂಲಕ ಕಾಯಕ ಸೊ ಅವಾಗ ನಮಗೆ ಕೋಳಿ ಕೇಸ್ ಅಂತ ಇತ್ತು ಅವಾಗ ಕೋಳಿ ಹಾಕಿದ್ರೆ ಆಕ್ಚುಲಿ ಕೋಳಿ ಏನಾದ್ರು ಕೋಳಿ ಮೇಲೆ ಗಾಡಿ ಎತ್ತಿಸ್ಬಿಟ್ರೆ ಹೈಕೋರ್ಟ್ ಹೋಗ್ಬೇಕಾಗಿತ್ತು ಗಾಡಿ ಬಿಡಿಸ್ಕೋ ಬರ್ಬೇಕಾ ಆತ ಕೋಳಿ ಕೇಸ್ ಇದು ಪಿ ವಿ ಇವ್ರು ನಮ್ ವಿ ಪಿ ಸಿಂಗ್ ಅವ್ರು ಬಂದ್ರಲ್ಲ ವಿ ಪಿ ಸಿಂಗ್ ಅವರು ಕೋಳಿ ಕೇಸ್ ನ ತಿದ್ದು ಕೋಳಿ ನಾನ್ ಚಿಕ್ಕ ವಯಸ್ಸು ಇರ್ಬೇಕಾದ್ರೂ ಹೇಳ್ತಾ ಇದ್ರು ನಮ್ದ ನಮ್ ತಂದೆ ತಾಯಿ ನಮ್ಮ ತಾತ ಹೇಳೋರು ಕೋಳಿ ಕೇಸ್ ಹಾಕಿದ್ದೆ ಅವನ್ ಮೇಲೆ ಒಂದು ಅಂತ ಕೋಳಿ ಕೇಸ್ ವಿ ವಿಪಿ ಸಿಂಗ್ ಅವ್ರು ತೆಗ್ದಾಕಿದ್ರು ಸೊ ಕೋಳಿ ಅರ್ಥ ಕೋಳಿ ಅರ್ಥವ್ಯವಸ್ಥೆ ಸೊ ಎರಡು ಕೋಳಿ ಸಾಕಿರ್ತಾಳೆ ಅವಳು ಕೋಳಿಗಾಗಿ ಹುಡುಕದ ಸ್ಥಳವಿಲ್ಲ ಶೋಧಿಸದ ತಿಪ್ಪೆ ಇಲ್ಲ ಕೇಳದ ಜನರಿಲ್ಲ ಹ್ಮ್ ಎಲ್ಲಾ ಕಡೆ ಪಾಪ ತಿಪ್ಪೆ ಕೊನೆಗೆ ಹೋಗಿ ಅವ್ ಕೆಂಪಮ್ಮುನ್ನ ಎಲ್ಲ ನನ್ ಸೌತಿ ಬಿಟ್ಕೊಟೇಯ ನೀನ್ ಬಣ್ಣನಾ ಹಿಂಗೆ ಬೀಳ್ತಾಳೆ ಆ ಅಲಾ ನನ್ ನಮ್ ಮನೆ ದೇವ್ರಿಗೆ ನನ್ ಹಳೆ ಕೆರವ ತಕ್ಕೊಂಡ್ ಚರಾ ಮರ ಬಿಟ್ಟನ ಹ ಏನ್ ನಂಜುಂಗೂಡ್ ಭಾಷೆ ದೇವನೂರ್ ಮಹದೇವ್ರದು ಏನ್ ರಸೋದ್ ಕಟ್ವಾಗಿದೆ ಅಲ್ಲ ಇದಕ್ಕೆ ಹೇಳೋದು ಸಾಹಿತ್ಯ ಓದ್ಬೇಕ್ರಿ ಅನ್ನೋದು ಯಾವ್ ಜಸ್ಟಿನ್ ಬೀಬರ್ ರೀ ನಮ್ ಕನ್ನಡ ಸಾಹಿತ್ಯ ಓದ್ರಿ ಆ ಮಜಾನೇ ಬೇರೆ ಹ್ಮ್ ಆಮೇಲೆ ಕಾಯಕ ಕೋಳಿ ಕೋಳಿ ಕಾಯಕ ಇದು ಕಾಯಕದ ಸ್ವರೂಪನಾ ನೆಕ್ಸ್ಟ್ ಕೋಳಿ ಆದ್ಮೇಲೆ ಆಮೇಲೆ ಅಲ್ಲಿ ಹೆಣ್ಣೆ ಆ ಅವಳು ಕಾಕವ ಬಂದು ಸ್ವಲ್ಪ ನೆಲ ಸಂಪಾದನೆ ಮಾಡಿರ್ತಾಳೆ ಆಮೇಲೆ ಒಂದ್ ಹಟ್ಟಿ ಕಟ್ಟಿರ್ತಾಳೆ ನಾಲ್ಕು ಕಂಬದ ತೊಟ್ಟಿ ಹಟ್ಟಿ ಆ ತೊಟ್ಟಿ ಹಟ್ಟಿಯ ಸ್ತಂಬಗಳು ಹೆಣ್ಮಕ್ಳೆ ಅವನು ಕಾಲಣ್ಣ ಬರ್ತಾನೆ ಮನೆ ಹೆಂಗುಸ್ರೆಲ್ಲ ದಬ್ಬಾಕೊಂಡು ಕೂತ್ಕೊಂಡ್ರೆ ಉಣ್ಣಕ್ಕೆ ಬಾನಿಂದ ಬತ್ತದ ಅವ್ಳು ಕೇಳ್ತಾಳೆ ಪುಟ್ಗೌರಿ ಆ ಊರೆಲ್ಲ ಸುತ್ತಾಡ್ಕೊಂಬಂದ್ರು ನೀನ್ ಯಾರ ಅಂತ ಕೇಳೋರಿಲ್ಲ ಇಲ್ಲ ಯಾರೋ ಅಂತ ಕೇಳೋರಿಲ್ಲ ಇಲ್ಲ ದುಡಿಮೆ ಇಲ್ಲ ಸೊ ಆಮೇಲೆ ಇವ್ಳು ಹೇಳ್ತಾಳೆ ಗೌರಮ್ಮ ಪುಟ್ಗೌರಿ ಅವ್ರ ಅಕ್ಕ ಅಣ್ಣ ನಮ್ಮ ಆಸ್ತಿ ಬರ್ಕೊಟ್ರು ನಾನೇ ಬರ್ಸ್ಕೊಂಡ್ನಾ ಬರ್ಸ್ಕೊಳಕಿಲ್ಲ ಸ್ವಾಭಿಮಾನ ಸೊ ಹಟ್ಟಿ ಆಧಾರ ಸ್ತಂಭಗಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕಾಯಕದಲ್ಲಿ ಗಂಡು ಜೀವಿಗಳು ಬದುಕ್ತಾ ಇದ್ದಾವೆ ಗಂಡು ಹೆಸರಿಗೆ ಕೆಲಸ ಇಲ್ಲ ಉದ್ಯೋಗಂ ಪುರುಷ ಲಕ್ಷಣಂ ಅಂದ್ರೆ ಈ ಉದ್ಯೋಗಂ ಸ್ತ್ರೀ ಲಕ್ಷಣಂ ಆಗಿದೆ ಎಲ್ಲಿ ನಮ್ಮ ಇದ್ರಲ್ಲಿ ಕಾಯಕ ಆಯ್ತಾ ಅದೊಂದು ಕಾಯಕ ಆಮೇಲೆ ಇನ್ನೊಂದೇನು ಕಾಯಕ ಅವಳು ಇನ್ನೊಬ್ಳು ಯಾರೋ ಕೆಂಪಂ ಹತ್ರನೋ ಇನ್ನೊಬ್ನ ಒಂದು ಕೊಳ್ಳೆಗಾಲದಿಂದ ಅದಕ್ಕೆ ನಾವು ಖಾತೆ ಇದನ್ನ ಓದ್ಬೇಕು ಅನ್ನೋದು ಕಾದಂಬರಿನ ಒಂದ್ ಚಮ್ ತಂದಿರ್ತಾಳೆ ಕೊಳ್ಳೆಗಾಲದಿಂದ ಆ ಚಮ್ನ ಆರು ರೂಪಾಯಿಗೆ ಅಡ ಇಟ್ಟಿರ್ತಾಳೆ ಅದ್ರ ಬಡ್ಡಿ ಏನೋ ಚಕ್ರ ಬಡ್ಡಿ ಏನು ಅಂತ ಶಿವ ಜೊತೆ ಕುತ್ಕೊಂಡ್ ಲೆಕ್ಕ ಹಾಕ್ತಾ ಇರ್ತಾಳೆ ಏನೋ ಶಿವ ಜೊತೆ ಈ ಚಂಬಿನ ವಿಷಯ ಗೊತ್ತಾ ನಿಮ್ಗೆ ಓದಿಲ್ಲ ಕಾದಂಬರಿ ಓದಿದ್ರೆ ಗೊತ್ತಾಗುತ್ತೆ ಚಂಬು ಹಣ ಸೊ ಹೊಟ್ಟೆಪಾಡು ಕಾಯಕ ಅದಾದ್ಮೇಲೆ ನೆಕ್ಸ್ಟ್ ಹೊಟ್ಟೆಪಾಡಿನ ಅರ್ಥವ್ಯವಸ್ಥೆ ಅಲ್ವೇನ್ರಿ ಕದ್ದಾದರೂ ಬದುಕಬೇಕು ಕದ್ದಾದರೂ ಬದುಕಬೇಕು ಏನೋ ಏನು ಮಾಡೋ ಅವಸ್ಥೆ ಇಲ್ಲ ಇದು ನಮ್ಮ ಗೋವಿಂದಯ್ಯನವರ ಇದು ಗುದ್ದಲಿಯ ಕಾವು ಕಾವು ಗುದ್ದಲಿಯ ಕಾವನ್ನ ಲಿಂಕ್ ಮಾಡಿ ಆಮೇಲೆ ನಮ್ಮ ಸಿದ್ಧಲಿಂಗಯ್ಯನವರ ನನ್ನ ನನ್ನ ಜನಗಳು ಸ ಭಾಷಣಗಳನ್ನು ಕೇಳಿದವರು ಸೈಜ್ಗಲ್ಲು ಒತ್ತವರು ನನ್ನ ಜನಗಳು ಅಂತ ಹೊಸಗನ್ನಡ ಕವಿತೆ ಇದೆ ನನ್ನ ಜನಗಳನ್ನ ಲಿಂಕ್ ಮಾಡಿ ಆಮೇಲೆ ಅಂದು ದುಡಿದು ಅಂದು ತಿನ್ಬೇಕಾದಂತ ವ್ಯವಸ್ಥೆ ಸೊ ಇಷ್ಟೆಲ್ಲ ಒಂದು ಆಂಗಲ್ ಅಲ್ಲಿ ಕಾಯಕವನ್ನ ಕೊಟ್ರೆ ಆಮೇಲೆ ಈ ದಲಿತರಿಗೆ ಏನಂದ್ರೆ ಇವ್ರಿಗೆ ಆಸ್ತಿ ಪಾಸ್ತಿ ಇಲ್ಲ ಏನಿಲ್ಲ ಲ್ಯಾಂಡ್ಲೆಸ್ ಲೇಬರರ್ಸ್ ಇವರೆಲ್ಲ ಜಿ ಎಸ್ ನ ಲಿಂಕ್ ಮಾಡಿ ಸೊ ಇವರು ಬೆಳಗ್ಗೆಯಿಂದ ಈ ಜಿ ಎಸ್ ಆಮೇಲೆ ಮನ್ರೇಗಾ ಸ್ಕೀಮ್ ನ ಲಿಂಕ್ ಮಾಡಿ ಮನ್ರೇಗಾ ಸ್ಕೀಮ್ ಇವತ್ತು ಏನಂದ್ರೆ ಅವತ್ತು ಅದ ಅವತ್ತು ದುಡಿಮೆಗೆ ಹೋಗಿಲ್ಲ ಅಂದ್ರೆ ಅವತ್ತು ಅವ್ರಿಗೆ ಊಟ ಇಲ್ಲ ತು ಉಟ್ಬೇಕು ಅಂದಂದೇ ಸಾಯ್ಬೇಕು ಅದು ಅವತ್ತಿಂದ ಅವತ್ತು ಜೀವನ ಅಷ್ಟೇ ಕೊನೆಗೆ ಮೈ ಮರಿತಾರೆ ಸೊ ಇದು ದಲಿತರ ಜೀವನ ಸೊ ಇದನ್ನ ಬರೆದ್ರೆ ಸಾಕು ಹಬ್ಬ ಸಾಕು ಹಬ್ಬ ಒಡಲಾಳ ಒಡಲಿನ ಆಳ ಇದೆಲ್ಲ ನೀವು ಇದು ಮಾಡಬಾರ್ದ್ರೆ ಉತ್ತಮವಾದ ಆನ್ಸರ್ ಆಗುತ್ತೆ ಜನಪದ ಸ್ವರೂಪ ಕೃತಿಯ ಮಹತ್ವವನ್ನು ವಿವರಿಸಿ ಸೊ ಇನ್ನೊಂದು ಕ್ವಶನ್ ಇದೆ ಓಕೆ ಜನಪದ ಸ್ವರೂಪ ಫಸ್ಟ್ ಜನಪದ ಸ್ವರೂಪ ಯಾರು ಹ್ಮ್ ಹ್ಮ್ ಅಮನಾಯಕ್ ಜೋರಾಗಿ ಹೇಳ್ರಿ ಅಮಾನಾಯಕ್ ಜನಪದ ಹೋದ್ರಿ ಏನ್ ಮಾಡ್ತಿದ್ದೀರ ಮೂರ್ ಅವರ್ಸ್ ಸಾಕು ಜನಪದ ಮುಗಿಸೋಕೆ ಓಕೆ ಫಸ್ಟ್ ಟೈಮ್ ಓದ್ತಾ ಇದ್ದೀರ ಆರವರಲ್ಲೇ ಓದಿ ತೊಂದರೆ ಇಲ್ಲ ಜನಪದ ಓದಿ ಏನ್ ತುಂಬಾ ಚೆನ್ನಾಗಿರುತ್ತೆ ಜನಪದ ಸ್ವರೂಪ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅಮಾನಾಯಕರು ಒಂದು ಭಾಷಣವನ್ನ ಮಾಡ್ತಾರೆ ಸೊ ಏನು ಏನು ಭಾಷಣ ಅದು ಜನಪದ ಮತ್ತೆ ಜಾನಪದ ಇದೆರಡಕ್ಕೂ ಏನ್ ವ್ಯತ್ಯಾಸ ಜನಪದ ಜ ನ ಪದ ಇನ್ನೊಂದು ಜಾನಪದ ಸೊ ಇವ್ರು ಬರಕ್ ಮುಂಚೆ ಜನಪದವನ್ನ ಫೇಕ್ ಲೋರ್ ಅಂದ್ರೆ ಫೇಕ್ ಫೋಕ್ ಲೋರ್ ಅಲ್ಲ ಫೇಕ್ ಏ ಅದೇನ್ರಿ ಅದ ಹಳ್ಳಿ ಹಳ್ಳಿಗಳು ಸಾಧ್ಯಾ ಕೆಲ್ಸಕ್ ಬಾರ್ದು ಓದೋದು ಮಾಡಕ್ ಕೆಲ್ಸ ಇಲ್ಲ ಅಂತ ಉಡಾಫೆ ಮಾಡೋರು ಸೊ ಇವ್ರು ಬಂದು ಜನಪದವನ್ನ ಜಾನಪದದ ಎತ್ತರಕ್ಕೆ ಏರಿಸ್ತಾರೆ ಎಲ್ಲಿ ಯಾರ ಮೂಲಕ ಎತ್ತರ ಏರಿಸ್ತಾರೆ ವಿಲಿಯಂ ಥಾಮ್ಸ್ ಅಂತ ಇರ್ತಾನೆ ಪಾಶ್ಚಿಮಾತ್ಯದಲ್ಲಿ ಅವನ ಅವನ ಪ್ರಭಾವವನ್ನು ಪಡ್ಕೊಂಡಿ ವಿಲಿಯಂ ಥಾಮ್ಸನ್ನು ಅಥೇನಿಯಂ ಪತ್ರಿಕೆ ಬರೆದಂತ ಪತ್ರಿಕೆಯಲ್ಲಿ ಹೇಳ್ತಾ ಹೇಳಿದಂಥ ಅಂಶಗಳನ್ನ ಇವನು ತನ್ನ ಇವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಅದೇ ಅದ್ರದ್ದು ಪ್ರಬಂಧನೇ ಜನಪದ ಸ್ವರೂಪ ಒಂದು ನಿಮಗೆ ಪಠ್ಯವಾಗಿ ಸಿದ್ಧವಾಗಿದೆ ಏನು ಎಪ್ಪತ್ತು ಪೇಜ್ ಇದೆ ಅಷ್ಟೇ ಅದು ಅದ್ಭುತ ಅಂದ್ರೆ ಒಂದು ಸ್ವಲ್ಪ ಶುಷ್ಕ ಅನ್ಸುತ್ತೆ ಬಟ್ ವೆರಿ ಸೈಂಟಿಫಿಕ್ ಸೊ ಕೃತಿಯ ಮಹತ್ವ ಸೊ ಜನಪದ ಜಾನಪದದ ಎತ್ತರಿಕೆ ಏರಿತ್ತು ಜನಪದ ಅಂದ್ರೆ ಏನು ಜನಪದ ಅಂದ್ರೆ ಫೋಕ್ ಎಫ್ ಕೆ ಫೋಕ್ ಜಾನಪದ ಅಂದ್ರೆ ಫೋಕ್ ಲೋರ್ ವೆರಸ್ ಜನಪದ ಸಾಹಿತ್ಯ ಅಂದ್ರೆ ಫೋಕ್ ಲಿಟ್ರೇಚರ್ ಜನಪದ ಕಲೆ ಅಂದ್ರೆ ಫೋಕ್ ಆರ್ಟ್ ಜನಪದ ವೈದ್ಯ ಅಂದ್ರೆ ಫೋಕ್ ಮೆಡಿಸಿನ್ ಸೊ ಈ ರೀತಿಯಾಗಿ ಬೇರೆ ಬೇರೆ ಬರುತ್ತೆ ಸೊ ಜನಪದಕ್ಕೆ ಶಾಸ್ತ್ರೀಯ ಮತ್ತು ಶಾಸ್ತ್ರೀಯ ಮತ್ತು ವೈಜ್ಞಾನಿಕ ಮಟ್ಟನ್ನ ಕೊಡ್ತಾರೆ ಯಾರು ಅಮ್ಮ ನಾಯಕರು ಎರಡನೇದು ಮೂರನೇದು ಕ್ಷೇತ್ರ ಕಾರ್ಯದ ಮೇಲೆ ಎಮ್ ಮಹತ್ವವನ್ನು ಕೊಡ್ತಾರೆ ಕ್ಷೇತ್ರ ಕಾರ್ಯ ಅಂದ್ರೆ ಏನು ಹೋಗಿ ಹಳ್ಳಿಗಳಲ್ಲಿ ಜನರ ಮಧ್ಯೆ ಕುತ್ಕೊಂಡು ಕೆಲಸ ಮಾಡಬೇಕು ನಾಲ್ಕನೇದು ಗ್ರಂಥಾಲಯಗಳಲ್ಲಿ ಜನಪದ ಕುರಿತಂತ ಪುಸ್ತಕಗಳನ್ನ ವೈಜ್ಞಾನಿಕವಾಗಿ ಹೇಗೆ ವಿಂಗಡಿಸ್ಬೇಕು ಅಂತ ಹೇಳ್ತಾರೆ ಆಮೇಲೆ ಭೌತಿಕ ಜನಪದದ ಬಗ್ಗೆ ಮಹತ್ವನ ಕೊಡ್ತಾರೆ ಭೌತಿಕ ಜನಪದ ಅಂದ್ರೆ ವೀರ್ಗಾಸೆ ಡೊಳ್ಗುಣಿತಾ ಇಂಥವ್ರನ್ನೆಲ್ಲ ಇದ್ ಮಾಡ್ತಾರೆ ಆಮೇಲೆ ಜನಪದ ಕಲಾಕಾರರ ಬಗ್ಗೆ ಮಹತ್ವವನ್ನ ಕೊಡ್ತಾರೆ ಆಮೇಲೆ ಜನಪದ ಅಧ್ಯಯನಕ್ಕೆ ಒಂದು ವೈದ್ಯ ವೈಜ್ಞಾನಿಕ ಮಟ್ಟನ ತಂದು ಕೊಡ್ತಾರೆ ಆಮೇಲೆ ಜನಪದವನ್ನು ನಾಲ್ಕು ರೀತಿಯಾಗಿ ವಿಂಗಡಿಸ್ತಾರೆ ಸಾಹಿತ್ಯಕ ಭಾಷಿಕ ವೈಜ್ಞಾನಿಕ ಕಲಾತ್ಮಕ ಸೊ ಇದನ್ನ ಆಕ್ಚುಲಿ ರಾಫ್ ಬಾಕ್ಸ್ ಸ್ಟೀಲ್ಸ್ ಅನ್ನೋ ಇದನ್ನ ಕೊಡೋದು ರಾಫ್ ಬಾಕ್ಸ್ ಸ್ಟೀಲ್ ಅಂತ ಬುಕ್ ಅಲ್ಲಿ ಇದೆ ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನ ಆ ಇದ್ರ ವಿಂಗಡಣೆ ಮಾಡಿ ಕೊನೆಗೆ ಇದು ಇವರ ಬಗ್ಗೆ ಇದರಲ್ಲಿ ಮುಖ್ಯವಾಗಿ ಹೆಂಗ್ ಗೊತ್ತಾ ಗುರು ರಾಮಸ್ವಾಮಿ ಅಯ್ಯಂಗಾರ್ ತಪಸ್ವಿ ಕುಮಾರ್ ಆಮೇಲೆ ಕೆಲವೊಂದು ವಿಮರ್ಶಕರು ಈ ಕೃತಿಯ ಬಗ್ಗೆ ಕೊನೆಯಲ್ಲಿ ಬರೆದಿದ್ದಾರೆ ಇದು ಶಾಸ್ತ್ರೀಯವಾದದ್ದು ಇದು ಜನಪದವನ್ನು ಜಾನಪದ ಎತ್ತರಕ್ಕೆ ಏರಿಸಿದ್ದು ಆಮೇಲೆ ನಮ್ಮ ಚಂದ್ರಶೇಖರ ಕಂಬಾರರು ಜನಪದ ಅಧ್ಯಯನವನ್ನು ಉದ್ಘಟಿಸಿದ ಗ್ರಂಥ ಅಂತ ಹೇಳ್ತಾರೆ ಆಮೇಲೆ ಇದು ಆಮ ನಾಯಕರು ಜನಪದ ಕ್ಷೇತ್ರದ ಗ್ರಿಮ್ ಸಹೋದ ಗ್ರಿಮ್ ಅಂತ ಕರೀತಾರೆ ಗ್ರಿಮ್ ಅಂದ್ರೆ ನೀವು ಓದ್ಕೊಳ್ಳಿ ಸೊ ಆಮೇಲೆ ಇಷ್ಟನೇನೆ ಸೊ ಜನಪದ ಕ್ಷೇತ್ರದಲ್ಲಿ ಇಷ್ಟು ನೀವು ಆನ್ಸರ್ ಇದಕ್ ಬರೆದ್ರೆ ಉತ್ತಮವಾದ ಆನ್ಸರ್ ಆಗುತ್ತೆ ನವೋದಯ ಕಾವ್ಯದ ಮುಖ್ಯ ಆಶಯಗಳನ್ನು ಚರ್ಚಿಸಿ ಕಾವ್ಯ ಹಂಪಿ ವಿಶ್ವವಿದ್ಯಾಲಯ ಅಲ್ಲ ಇದು ಆಕ್ಚುಲಿ ನಡೆಯೋದು ಮೈಸೂರು ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವದಲ್ಲಿ ಈಗ ಹಂಪಿ ವಿಶ್ವವಿದ್ಯಾಲಯ ಆಮೇಲೆ ಜನಪದ ವಿಶ್ವವಿದ್ಯಾಲಯ ಬಂದಿದೆಯಲ್ಲ ಹಾವೇರಿಲಿ ಹಾವೇರಿ ಜನಪದ ವಿಶ್ವವಿದ್ಯಾಲಯ ವಿದ್ಯಾಲಯ ಇದೆ ಆಮೇಲೆ ನವೋದಯ ಕಾವ್ಯದಲ್ಲಿ ಮುಖ್ಯ ಆಶಯ ಸೊ ಸೊ ನವೋದಯ ಕಾವ್ಯ ನವೋದಯ ಅಂದ್ರೆ ಏನು ಅಂತ ಬರಿಬೇಕು ಸಾವಿರದ ಒಂಬೈನೂರ ಇಪ್ಪತ್ ಇಪ್ಪತ್ತರಲ್ಲಿ ಬಿ ಎಂ ಶ್ರೀ ಅವರು ಇದರಿಂದ ಪ್ರಾರಂಭ ಆಗುತ್ತೆ ನವೋದಯ ಅಂತ ಹೆಸರು ಕೊಟ್ಟವರು ರೊಮ್ಯಾಂಟಿಕ್ ಅನ್ನೋ ಪಾಶ್ಚಿಮಾತ್ಯದಿಂದ ಇದು ಬಂದಿದೆ ನವೋದಯ ಅಂತ ಹೆಸರು ಕೊಟ್ಟವ್ರು ಯಾರು ಕುವೆಂಪುರವರು ಕುವೆಂಪುರವರಿಂದ ನವೋದಯ ಅಂತ ಬಂತು ಸೊ ಕಾವ್ಯದ ಮುಖ್ಯ ಆಶ್ರಯ ಕಾವ್ಯ ಫಸ್ಟ್ ಇಪ್ಪತ್ ಮಾರ್ಕ್ ಕಾವ್ಯದ ಬಗ್ಗೆ ಬರಿಬೇಕು ಸೊ ಏನೇನ್ ಕಾವ್ಯ ಬರಿತೀರಾ ಸೊ ಮುಖ್ಯ ಆಶಯಗಳೇನು ಆಧ್ಯಾತ್ಮಿಕತೆ ಪ್ರಕೃತಿ ಪ್ರೇಮ ಜೀವನ ಮೌಲ್ಯಗಳು ಆಮೇಲೆ ರಾಷ್ಟ್ರೀಯತೆ ಉಪರಾಷ್ಟ್ರೀಯತೆ ಕನ್ನಡ ಪ್ರೇಮ ಸರಳ ಭಾಷೆ ಜೀವನವನ್ನು ಉತ್ತಮಗೊಳಿಸಬೇಕಂತ ಒಂದು ಆಶಯ ಆಮೇಲೆ ವಸುದೈವಂ ವಸುದೈವ ಕುಟುಂಬಕಂ ಅನ್ನೋ ಒಂದು ಆಶಯ ಓ ನನ್ನ ಚೇತನ ಆಗುನಿ ಅನಿಕೇತನ ಏನದು ವಸುದೈವ ಕುಟುಂಬಕಮ್ ಹೇಳೋದು ಪ್ರಕೃತಿ ಪ್ರೇಮ ಹೇಳಿದೆ ಹ್ಮ್ ಆಮೇಲೆ ಹಳೆಯ ಪರಂಪರೆಗೆ ಇವರು ಕೈ ಮುಗ್ದು ಮುಂದೆ ನಡೀತಾರೆ ಮಂಕುತಿಮ್ಮನ ಕಗ್ಗ ಇಸ್ ಲೈಕ್ ನೀತಿ ಪಾಠ ಹ್ಮ್ ಆಮೇಲೆ ಜೀವನ ಸ್ವೀಕಾರವೇ ಅಂದ್ರೆ ಹೌದು ಅಂತ ಹೇಳ್ತಾರೆ ಇದಕ್ಕೆ ನೀವು ಆಲ್ರೆಡಿ ಒಂದ್ ಏಳೆಂಟು ಹೇಳಿದೀನಿ ಆಶಯ ಸೊ ಉದಾಹರಣೆಗಳನ್ನ ಕೊಡ್ಬೇಕು ಯಾವ್ದು ಕೊಡ್ತೀರಾ ಆಮೇಲೆ ಇದು ಸಮಾಜದ ನ್ಯೂನತೆಗಳನ್ನ ಬೆಟ್ ಮಾಡಿ ತೋರಿಸ್ತಾರೆ ಇಲ್ಲಿ ಕುರುಡು ಕಾಂಚಾಣ ಕುಣಿತಲಿತ್ತು ಕಾಲಿಗೆ ಸಿಕ್ಕವರ ತುಳಿಯುತ್ತಲಿತ್ತು ಆಮೇಲೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಉದಾಹರಣೆಗಳು ಎಲ್ಲಿಂದ ಕೊಡ್ತೀರಾ ಹೊಸಗನ್ನಡ ಕವಿತೆನ ಓದಿ ನರ್ಕ ಕೆಲ್ಸಿ ನನಗೆ ಸಿಳ್ಸಿ ಓದಿ ಅದು ಅದೊಂದು ಕೊಡ್ತೀರಾ ಪ್ರಕೃತಿ ಪ್ರೇಮಗೆ ಹಸುರತ್ತಲ್ ಹಸುರಿತ್ತಲ್ ಹಸುರತ್ತದು ಹಸುರುಗಟ್ಟಿದ ಕವಿ ಆತ್ಮ ನೆತ್ತರ್ ಒಡಲಿನಲ್ಲಿ ನನ್ನ ನನ್ನ ಒಡಲಿನಲ್ಲಿ ಅರಿತಕ್ಕಂತ ರಕ್ತವೂ ಹಸುರು ಅಂತ ಹೇಳ್ತಾರೆ ಕುವೆಂಪುರವರು ಆಮೇಲೆ ಕೋಗಿಲೆ ಮತ್ತು ಸೋವಿತ್ರ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಆಮೇಲೆ ಅವರು ಆಕ್ಚುಲಿ ಬೇಂದ್ರೆಯವರನ್ನ ಬಿಟ್ಟು ನೀವು ಕಾವ್ಯವನ್ನ ಹೇಳಕ್ ಆಗದೇ ಇಲ್ಲ ಬೇಂದ್ರೆಯವರು ಹುಬ್ಬಳ್ಳಿಯವ ಆಗಿರ್ಬೋದು ಇನ್ನು ಯಾಕ ಬರ್ಲಿಲ್ಲ ಆಮೇಲೆ ಅಡಿಗರನ್ನ ಯಾವ ಮೋಹನ ಮುರುಳಿ ಕರೆಯಿತು ಆಗಿರ್ಬೋದು ಆಮೇಲೆ ಮೂಡಲ ಮನೆಯ ಮುತ್ತಿನ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಎಲ್ಲ ಸಾಕಷ್ಟು ಉದಾಹರಣೆಗಳಿದೆ ಆಶಯಗಳು ಕೆಳಗೆ ಉದಾರ್ಸಿ ನಿಲ್ಸಿ ಬಂಡಾಯ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯ ಮಜಲುಗಳು ಸೊ ಫಸ್ಟ್ ಬಂಡಾಯ ಸಾಹಿತ್ಯ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶುರು ಆಗುತ್ತೆ ಅಬಚೂರಿನ ಪೋಸ್ಟ್ ಆಫೀಸ್ ಅಂತ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆಯೋ ಪರಿವಿಡಿಯಲ್ಲಿ ಇದರ ಹುಟ್ಟನ ಕಾಣಬಹುದು ಆಮೇಲೆ ಬಂಡಾಯ ಸಾಹಿತ್ಯ ಪಾರಿಭಾಷಿಕ ಮಾಲೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಲ್ಲ ಬಂಡಾಯ ಸಾಹಿತ್ಯ ಪರಿವಿಡಿ ಅಂತ ರಿಲೀಸ್ ಮಾಡ್ತಾರೆ ಪತ್ರಿಕೆ ಅಂತ ಆಮೇಲೆ ಅದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಂಡಾಯ ಇದು ಸಂಘಟನೆ ಆಗುತ್ತೆ ಹುಟ್ಟು ಹುಟ್ಟುವನ್ನ ಅಲ್ಲಿಗೆ ತಗೊಂಡೋಗ್ಬಹುದು ಹುಟ್ಟಿಗೆ ಸಾಕಷ್ಟು ಕಾರಣಗಳಿದೆ ಮಾರ್ಕ್ಸ್ ವಾದ ಲೋಹಿಯವಾದ ನೆನೆ ಹೇಳಿದ್ನಲ್ಲ ಅದೆಲ್ಲ ಹುಟ್ಟುಗೆ ನೀವು ಉದಾಹರಣೆಗಳನ್ನ ಕೊಡ್ಬೋದು ಬೆಳವಣಿಗೆ ಮಜಲುಗಳು ಮೂರು ಬೆಳ ಮಜಲಂಗಳನ್ನ ಕಾಣ್ಬೋದು ಒಂದು ಸ್ತ್ರೀ ಇನ್ನೊಂದು ಮುಸ್ಲಿಂ ಸಂವೇದನೆ ಇನ್ನೊಂದು ದಲಿತ ಸಂವೇದನೆ ಸೊ ದಲಿತ ಸಂವೇದನೆ ಜಾತಿ ಆಮೇಲೆ ಆರ್ಥಿಕ ಸಂವೇದನೆಯನ್ನು ಕೊಡಿ ಸಾಹಿತ್ಯ ಬಂಡಾಯ ಸಾಹಿತ್ಯ ಅಂತ ಕೇಳಿರೋದು ಸೊ ಸಾಹಿತ್ಯ ಅಂದ್ರೆ ಕತೆ ಕಾದಂಬರಿ ನಾಟಕ ವಿಮರ್ಶೆ ಕಾವ್ಯ ಪ್ರತಿ ಒಂದು ಇನ್ಕ್ಲೂಡ್ ಆಗುತ್ತೆ ಆತ್ಮಕಥೆನೂ ಇನ್ಕ್ಲೂಡ್ ಆಗುತ್ತೆ ಯಾವ್ದೇ ದಲಿತ ಆತ್ಮಕತೆ ಅದು ಬಂಡಾಯ ಆತ್ಮಕಥೆ ಅದು ಗೊತ್ತಿಲ್ಲ ನಂಗೆ ದಲಿತ ಒಂದು ಮೂರಿದಾವೆ ಸೊ ಇದು ಬಂಡಾಯ ಕೆಳಿದ್ರೆ ದಲಿತ ಬರಲ್ಲ ಸೊ ಬೆಳವಣಿಗೆ ಮಜಲುಗಳು ದಲಿತ ಬಗ್ಗೆ ಬರಿಬೇಡಿ ಬಂಡಾಯ ಸ್ತ್ರೀ ಸ್ತ್ರೀ ಕಾವ್ಯಗಳು ನಿಮ್ಮ ಸಾರಾ ಅಬೂ ಬುಕ್ಕರ್ ಆಗಿರ್ಬೋದು ಫಕೀರ್ ಮೊಹಮ್ಮದ್ ಕಟ್ಟಾಡಿ ಆಗಿರ್ಬೋದು ಆಮೇಲೆ ಬಳ್ವಾರ್ ಮಹಮ್ಮದ್ ಕುಯಿ ಆಗಿರ್ಬೋದು ಬಳ್ವಾರ್ ಮಹಮ್ಮದ್ ಕುಯಿ ಕುಯಿ ಏನೋ ಬರುತ್ತವ್ರ ಇದು ಇದ್ರವ್ರವರು ಕಾಸರಗೋಡ್ ಸೈಡ್ ಹೆಸರು ಅದು ಆಮೇಲೆ ನಮ್ಮ ಇವ್ರ ರಹಮತ್ ತರೀಕೆರೆ ಆಗಿರ್ಬೋದು ಇನ್ನ ಇವ್ರಿಗೆ ಇವರಿಗೆ ಸ್ತ್ರೀಯರಿಗೆ ಬಂದ್ರೆ ನಮ್ಮ ಡಿ ವಿ ಜಿ ಆಗಿರ್ಬೋದು ಸರ್ಮವಂಗಳ ಆಗಿರ್ಬೋದು ಶಶಿಕಲಾ ವಸ್ತ್ರದ ಆಗಿರ್ಬೋದು ಹ ನಳಿನಿ ದೇಶಪಾಂಡೆ ಆಗಿರ್ಬೋದು ಮೀನಾಕ್ಷಿ ಅಗನವಳ್ಳಿ ಆಗಿರ್ಬೋದು ಪ್ರತಿಭಾ ಅವ್ರ ಆಗಿರ್ಬೋದು ಅವ್ರದೆಲ್ಲಾದನ್ನು ಕೊಡಿ ಅದಾದ್ಮೇಲೆ ನಮ್ಮ ಬಂಡಾಯ ಸಾಹಿತಿ ಅಂತ ಬಂದ್ರೆ ಬರಗೂರು ರಾಮಚಂದ್ರಪ್ಪ ಚಂದ್ರಶೇಖರ್ ಪಾಟೀಲ ಇವ್ರನ್ನೆಲ್ಲ ಬಿಟ್ಟು ನೀವು ಆಗದೇ ಇಲ್ಲ ಅವ್ರದ್ದೆಲ್ಲಾ ಉದಾಹರಣೆಗಳು ಕೊಡಬೇಕು ಬಂಡಾಯ ಪರಿ ಪಾರಿಭಾಷಿಕ ಮೇಲೆ ಹೇಳಿದ್ನಲ್ಲ ಅದರಲ್ಲೂ ಇದು ಸೊ ಸಾಹಿತ್ಯ ಅಂದ್ರೆ ಅದೆಲ್ಲ ಆಂಗಲ್ ಹೇಳಿದ್ನಲ್ಲ ಕಾವ್ಯ ಪ್ರತಿಯೊಂದು ಕಾದಂಬರಿ ಪ್ರತಿಯೊಂದು ಬರೀಬೇಕು ಕೊನೆಗೆ ಚಂದ್ರಶೇಖರ ಪಾಟೀಲರು ನಮ್ಮನ್ನು ಅಗಲಿದ್ದಾರೆ ಬಟ್ ಅವರು ಆದರೆ ಅವರು ಕೊಟ್ಟಂತ ಬಂಡಾಯದ ಅಂಶಗಳು ನಮ್ಮ ಮನಸ್ಸಿನಲ್ಲಿ ಇಂದಿಗೂ ಉಳಿದುಕೊಂಡಿವೆ ಅಂತ ಏನಾದ್ರು ಒಂದು ಇನ್ನೋವೇಟಿವ್ ಆಗಿ ಬರೀರಿ ಇಪ್ಪತ್ ಮಾರ್ಕ್ ಬರಿಬಹುದು ಆರಾಮಾಗಿ ಬರಿಬಹುದು ಸೊ ಲಾಸ್ಟ್ ಕ್ವಶನ್ ಮಾಧವಿ ಒಂದು ಶೋಷಿತ ಪಾತ್ರ ಈ ಹೇಳಿಕೆಯನ್ನು ವಿಷದಪಡಿಸಿ ಶೋಷಿತ ಪಾತ್ರನಾ ಮಾಧವಿ ಫಸ್ಟ್ ಅನುಪಮ ಈರಂಜನ ಅವರ ಬರಿ ಅವ್ರ ಬಗ್ಗೆ ಬರಿಬೇಕು ಸೊ ಒಡಲಾಳ ಹೇಳಿದ್ನಲ್ಲ ಒಡಲಾಳ ಬಂದಿ ಇದ್ ಬರ್ಕೊಳ್ಳಿ ಇದು ಪ್ರೇರಣೆ ಎಲ್ಲಿಂದ ಗೊತ್ತಾ ಬೆಸಗನಹಳ್ಳಿ ರಾಮರಾಯ ಅನ್ನೋರು ನೆಲದ ಒಡಲು ಅಂತ ಒಂದು ಬರೀತಾರೆ ಕತೆ ಬೆಸಗನಹಳ್ಳಿ ರಾಮರಾಯರ ನೆಲದ ಒಡಲಿನಿಂದ ಒಡಲಾಳ ಹುಟ್ಟದು ಹಂಗ ಅದೇ ರೀತಿ ಮಾಧವಿ ಕಾದಂಬರಿಗೆ ಪ್ರೇರಣೆ ಈರಾವತಿ ಕರ್ವೆಯವರ ಯುಗಾಂತ್ಯ ಈರಾವತಿ ಅವರ ಯುಗಾಂತ್ಯ ಇದೆಯಲ್ಲ ನಾನು ಓನಾಗಿ ಇನ್ನೋವೈಟ್ ಮಾಡಿದ್ ಹುಡುಕಿದಲ್ಲ ಪರಿವಿಡಿ ಓದಿದ್ರೆ ನಿಮ್ಗೂ ಸಿಗುತ್ತೆ ಈರಾವತಿ ಅವರ ಯುಗಾಂತ್ಯದಲ್ಲಿ ನಾವು ಈರಾವತಿ ಕರ್ವೆಯವರ ಯುಗಾಂತ್ಯದಿಂದ ಇದು ಇರುತ್ತೆ ಶೋಷಿತ ಪಾತ್ರ ಧಾರ್ಮಿಕ ಶೋಷಣೆ ಹ್ಮ್ ಮಾನಸಿಕ ಶೋಷಣೆ ದೈಹಿಕ ಶೋಷಣೆ ರಾಜಕೀಯ ಶೋಷಣೆ ಆಮೇಲೆ ಸಾಂಸ್ಕೃತಿಕ ಶೋಷಣೆ ಆಧ್ಯಾತ್ಮಿಕ ಶೋಷಣೆ ಎಲ್ಲಾ ಶೋಷಿತ ಪಾತ್ರ ಅಂದ್ರೆ ಸುಮ್ಮನೆ ಶೋಷಣೆ ಬರ್ಕೊಂಡು ಹೋಗ್ಬೇಡಿ ಕಾಮದ ಶೋಷಣೆ ಸೊ ಈ ರೀತಿ ಥೀಮ್ಸ್ ಅಲ್ಲಿ ನೀವು ಡಿವೈಡ್ ಮಾಡಿದ್ರೆ ಅವ್ರಿಗೆ ಒಂದು ಪ್ಯಾಟರ್ನ್ ಸಿಗುತ್ತೆ ಅವ್ಯಾಲ್ಯೂಯೇಟ್ ಮಾಡೋರಿಗೆ ಸೊ ಧಾರ್ಮಿಕ ಶೋಷಣೆ ಅಂದ್ರೆ ಏನು ಆಕೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕು ಧರ್ಮ ಬಿಡೋಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪಾತ್ರ ಸಿಗುತ್ತೆ ಪಾಪ ಸುತ್ಕೊಳ್ಳುತ್ತೆ ಅಂತಾರೆ ಆಮೇಲೆ ಇನ್ನ ಆತ್ಮಹತ್ಯೆ ಇನ್ನೊಂದು ವಿಶ್ವಾಮಿತ್ರ ಏನು ಧಾರ್ಮಿಕ ಶೋಷಣೆ ಮಾಡೋದೊಂದು ಆಡೋದೊಂದು ಆಮೇಲೆ ರಾಜಕೀಯ ರಾಜಕೀಯ ಶೋಷಣೆ ಅಪ್ಪ ಅನ್ನೋನು ರಾಜಧರ್ಮ ಅಂತ ಹೇಳಿ ನನ್ನ ಮನೆಯಿಂದ ಆಚೆ ಆಗ್ತಾನೆ ಕೊನೆಗೆ ಅವಳನ್ನ ಸ್ವಯಂವರ ಮಾಡಕ್ ಹೋಗ್ತಾನೆ ಆಮೇಲೆ ರಾಜರುಗಳು ಒಂದೊಂದು ಒಂದೊಂದು ಪಾತ್ರ ಒಂದೊಂದು ಶೋಷಣೆ ಮಾಡ್ತವೆ ಮಾನಸಿಕ ಶೋಷಣೆ ಈ ಕಟಕಿಗಳನ್ನ ಆಡ್ತಾರೆ ಅವಳ ಮೇಲೆ ಆ ರಾಣಿಯರು ದೇವಯಾನಿ ಆಗಿರ್ಬೋದು ಆಮೇಲೆ ಹರಿಯೇಶ್ವನ್ ಎಂತಿ ಆಗಿರ್ಬೋದು ಆಮೇಲೆ ದಿವೋದಸನ್ ಎಂತಿ ಆಗಿರ್ಬೋದು ಯಾರು ಬರ್ತಾರಲ್ಲ ಅವರೆಲ್ಲರೂ ಕಡ ಮಾನಸಿಕ ಶೋಷಣೆ ಆಧ್ಯಾತ್ಮಿಕ ಶೋಷಣೆ ಆಧ್ಯಾತ್ಮಿಕ ಶೋಷಣೆ ಅಂದ್ರೇನು ಆಧ್ಯಾತ್ಮಕ್ಕೂ ಅವಳಿಗೆ ಅವಕಾಶ ಇರಲ್ಲ ಅವಳ ಅಂತರಾಳದಲ್ಲಿ ಅಡಗಿರ್ತಕ್ಕಂಥ ಆತ್ಮ ಹೊರಗಿನ ಬಾ ಇರೋದ ಇರೋದು ಅರಮನೆಯಲ್ಲಿ ಆದ್ರೆ ಒಳಗಡೆ ಬೈತ ಹೊರಗಡೆ ಅವ್ರಿಗೆ ಎಲ್ಲ ಮೇಲೆಲ್ಲಾ ತಳ್ಕು ಒಳಗೆಲ್ಲ ಉಳ್ಕೊ ಬರೀರಿ ಮೇಲೆಲ್ಲ ತಳ್ಕು ಒಳಗೆಲ್ಲ ಉಳ್ಕೊ ಅಂದಂಗೆ ಅವ್ರು ಹೇಳ್ತಾರೆ ಅಪ್ಪ ಏನಾದ್ರೂ ಪರವಾಗಿಲ್ಲ ರಾಜಿ ರಾಣಿಯ ರಾಣಿಯರಾಗಿ ಹುಟ್ಟೋದು ಬೇಡ ಸೊ ಕೆಲವೊಂದು ಮಾಧವಿಯ ಕೆಲವೊಂದು ಉಕ್ತಿಗಳನ್ನ ನೀವು ಡೈರೆಕ್ಟ್ ಆಗಿ ಹಾಗೆ ಉದ್ದಾರಿಸ್ಬೇಕಾಗುತ್ತೆ ಏನು ನಾನು ಒಂದು ವ್ಯಕ್ತಿ ಎಂದು ಇವರಿಗೆ ಅನಿಸುವುದೇ ಇಲ್ಲವೇ ನಾನು ರಾಜರ ಮನೆಯಲ್ಲಾದರೆ ಯಾವ್ದಾದ್ರು ಬಡವರ ಮನೆಯಲ್ಲಾಗಿ ಹುಟ್ಟಬೇಕಾಗಿತ್ತು ನನಗೆ ವನದ ವನದ ಭಯವಿಲ್ಲ ರಾಜರ ಬಯಕೆಗಳದೇ ಪ್ರೀತಿ ಬಯಕೆಗಳದೇ ಭೀತಿ ಮೀನಿಗೆ ಉಲ್ಟಾಗೋಯ್ತಲ್ಲ ಬಯಕೆಗಳದೇ ಭೀತಿ ಆಮೇಲೆ ಇವರೆಲ್ಲ ಇವರೆಲ್ಲ ಒಂದೇ ಗುಂಪಿಗೆ ಸೇರಿದವರು ನನ್ನನ್ನು ನಾಶಪಡಿಸಲೆಂದೇ ಹುಟ್ಟಿದವರು ನನಗೆ ಒಂದು ವ್ಯಕ್ತಿತ್ವ ಇರುವುದೆಂದೇ ಮರಿ ಮರೆಯುತ್ತೇನೆ ಕನಸುಗಳಿಗೆ ಗೋರಿ ಕಟ್ಟುತ್ತೇನೆ ಆಮೇಲೆ ಹೆಣ್ಣಿಗೆ ಒಟ್ಟೆಗೆ ಬಟ್ಟೆಗೆ ಬಿಟ್ಟರೆ ಏನು ಬೇಡವೇ ಹ್ಮ್ ಆಮೇಲೆ ವಿಶ್ವಾಮಿತ್ರ ಹೇಳ್ತೇನೆ ನಿನಗೆ ಮಗುವಿನ ಮೇಲೆ ಅಧಿಕಾರ ಇಲ್ಲ ನೀನ್ ಬರೀ ಮಣ್ಣು ಮಾತ್ರ ಮಾಧವಿ ಫುಲ್ ಓದಿ ಸುಮ್ನೆ ಜಿಷ್ಟು ಓದಿ ಓದಿ ಬರೆಯೋದಲ್ಲ ಬಹಳ ಚೆನ್ನಾಗಿದೆ ಅಂದ್ರೆ ಮನ್ಸನಿಗೆ ತುಂಬಾ ನೋವಾಗುತ್ತೆ ಏನು ಮಾಡಕ್ಕಾಗಲ್ಲ ಅವಾಗಿಂದ ಸೊ ಇದು ಉದ್ಯೋಗ ಪರ್ವದಿಂದ ತಗೊಂಡಿರೋದು ಸೊ ಈ ರೀತಿಯಾಗಿ ರಾಜಕೀಯ ಆಧ್ಯಾತ್ಮಿಕ ಬೇರೆ ಬೇರೆ ಶೋಷಣೆಗಳನ್ನ ಹೇಗೆ ಮಾಡಿದ್ರು ಅಂತೇಳಿ ಕೊನೆಗೆ ಇದು ಆಮೇಲೆ ಸ್ತ್ರೀವಾದಿಗಳನ್ನ ಸ್ತ್ರೀವಾದಿ ಫೆಮಿನಿಸಮ್ನ ಲಿಂಕ್ ಮಾಡಿ ಸಿಮಂದ ಬೋವಾ ಆಗಿರ್ಬೋದು ವರ್ಜೀನಿಯಾ ಉಲ್ಫ್ ಆಗಿರ್ಬೋದು ಶಾರನ್ ಸ್ಪೆನ್ಸರ್ ಆಗಿರ್ಬೋದು ಶೋವಾಲ್ಟರ್ ಆಗಿರ್ಬೋದು ಮೇರಿ ಮಾಂಟೆಗೊ ಮೇರಿ ಮಾಂಟೆಗೊ ಆಗಿರ್ಬೋದು ಉಲ್ಸ್ಟನ್ ಕ್ರಾಫ್ಟ್ ಆಗಿರ್ಬೋದು ಇವರ ಹೆಸರುಗಳನ್ನ ಲಿಂಕ್ ಮಾಡಿ ಇವರ ಒಂದು ಸಿದ್ಧಾಂತಗಳನ್ನ ಲಿಂಕ್ ಮಾಡಿ ಇಂದಿಗೂ ಇಂದಿಗೂ ಮಾಧವಿಯಂತೆ ಶೋಷಿತವಾಗಿರೋ ಶೋಷಿತ ಇಂದಿಗೂ ಮಾಧವಿಯಂತೆ ತಾಯಿಯಂದಿರನ್ನ ಅಕ್ಕ ತಂಗಿಯರನ್ನ ಶೋಷಣೆಗೆ ಬಳಸುತ್ತಿರುವವರು ನಮ್ಮ ಸಮಾಜದಲ್ಲಿದ್ದಾರೆ ಹಾಗಾಗಿ ಸಮಾಜ ನಮ್ಮ ಗಾಂಧಿಯವರು ಕಂಡಂತ ರಾಮರಾಜ್ಯ ಹೆಣ್ಣೊಬ್ಬಳು ಮಧ್ಯರಾತ್ರಿಯಲ್ಲಿ ಸ್ವತಂತ್ರವಾಗಿ ಓಡಾಡಿದ್ರೆ ಅವತ್ತು ನಮ್ಮ ಸ್ವಾತಂತ್ರ್ಯವನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿದೆ ಅಂತ ಹೇಳಿ ಬರೀರಿ ಇಪ್ಪತ್ತು ಮಾರ್ಕ್ಸ್ಗಷ್ಟು ಹೇಳಿದೆ ಆಕ್ಚುಲಿ ನಾನು ಮುಗೀತು ನಿಮ್ಮ ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಆಮೇಲೆ ನನಗೆ ಆಕ್ಚುಲಿ ಸಿಕ್ಕಾಬಟ್ಟೆ ಮೆಸೇಜಸ್ ಬಂತು ನನ್ನ ಐ ಡಿ ಕೊಟ್ಟ ಮೇಲೆ ಇವತ್ತು ಕೊಡ್ತೀನಿ ತೊಂದರೆ ಇಲ್ಲ ಬಟ್ ವಾಟ್ ಐ ಫೆಲ್ಟ್ ವೆರಿ ಬ್ಯಾಡ್ ವಾಸ್ ಹೇಳ್ತೀನಿ ಟೆಲಿಗ್ರಾಮ್ ಐ ಡಿ ಇದು ನಂಬರ್ ಕೊಡಲ್ಲ ಯಾಕಂದ್ರೆ ನಂಬರ್ ಕೊಟ್ರೆ ನೀವು ನಿದ್ದೆ ಮಾಡಕ್ ಬಿಡಲ್ಲ ನನ್ನ ಧನುಷ್ ಕುಮಾರ್ ಅಂತ ನನ್ನ ಟೆಲಿಗ್ರಾಮ್ ಐ ಡಿ ಏನೇ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ ಇಫ್ ಯುರ್ ಡೌಟ್ಸ್ ಆರ್ ವ್ಯಾಲಿಡ್ ಸೊ ನನಗೆ ವಾಟ್ ಫೆಲ್ಟ್ ಬ್ಯಾಡ್ ವಾಸ್ ಔಟ್ ಆಫ್ ಎವ್ರಿ ಮೆಸೇಜ್ ಹಂಡ್ರೆಡ್ ಮೆಸೇಜಸ್ ಬಂದ್ರೆ ನೈಂಟಿ ನೈನ್ ಮೆಸೇಜಸ್ ದೇ ಆರ್ ಆಸ್ಕಿಂಗ್ ಮೀ ಫಾರ್ ನೋಟ್ಸ್ ಅರೆ ಯಾರ್ ಇಫ್ ಯು ವಾಂಟ್ ನೋಟ್ಸ್ ಯು ಗೋ ಟು ಬುಕ್ ಹೌಸ್ ಐ ನಾಟ್ ಹಿಯರ್ ಟು ಗಿವ್ ಯು ನೋಟ್ಸ್ ಐ ಹಿಯರ್ ಟು ಗಿವ್ ಯು ಟೆಕ್ನಿಕ್ಸ್ ನೋಟ್ಸ್ ಎಲ್ಲ ಕಡೆ ರೀ ಅಂಡ್ ಟು ಬಿ ಟು ಬಿ ಫ್ರಾಂಕ್ ನಾನು ಇದುವರೆಗೂ ಯಾವ ನೋಟ್ಸ್ ಮಾಡಿಲ್ಲ ನಾನು ಅವ್ರ ಇವ್ರ್ ನೋಟ್ಸ್ ಎತ್ಕೊಂಡು ಓದಿದೀನಿ ಅಷ್ಟೇನೆ ಶಿವಕುಮಾರ್ ಸರ್ ಇಸ್ಕೊಂಡು ನೋಡಿದೀನಿ ಬಾಲಾಜಿ ನೋಟ್ಸ್ ಇಂದ ಓದಿದೀನಿ ನಂದೇ ಅದ್ ಯಾವ್ದು ನೋಟ್ಸ್ ಇಲ್ಲ ನಂದೇ ಅದ್ ನೋಟ್ಸ್ ಬರ್ದಿದ್ರೆ ಆ ಬರ್ದಿರೋದ್ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ನಾನ್ ಬರ್ದಿರೋದ್ ನನಗೆ ಅರ್ಥ ಆಗಲ್ಲ ಸ್ಯಾಂಡ್ ರೈಟಿಂಗ್ ಸೊ ಹೆಂಗೋ ಅವ್ಯಾಲ್ಯೂಯೇಟರ್ಗೆ ಅರ್ಥ ಆಗಂಗ ಬರೀತೀನಿ ಹಂಗಾಗ್ ಮಾರ್ಕ್ಸ್ ಬರುತ್ತೆ ಅಷ್ಟೇನೆ ಸೊ ನೋಟ್ಸ್ ನ ಕೇಳಿ ದಯವಿಟ್ಟು ಇದು ಮಾಡ್ಬೇಡಿ ನೋಟ್ಸ್ ಅದೊಂದು ಹೇಳಿದೀನಿ ಯಾವುದು ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಅಂತ ಅದ್ರಲ್ಲಿ ಬರೋದು ಯಾವ್ದು ನವೋದಯ ನವ್ಯ ಪ್ರಗತಿಶೀಲ್ರದು ನನ್ನ ಹತ್ರ ನೋಟ್ಸ್ ಇಲ್ಲ ನಾನೇ ಇನೋವೇಟಿವ್ ಆಗಿ ನಿಮ್ಗೆ ಹೇಳಿದ್ದೆ ಆನ್ಸರ್ ಕೇಳಿದ್ರೆ ಬರ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಲಾಸ್ ಲಾಸ್ಟು ಬಲಿ ದಲಿತ ಬಂಡಾಯ ಶಿವಕುಮಾರ್ ಸರ್ದು ನೋಟ್ಸ್ ಇದೆ ನಾಲ್ಕೈದು ಪೇಜ್ ಇದೆ ಅದು ಎಲ್ಲಿದೆ ಗೊತ್ತಿಲ್ಲ ಸಿಕ್ಕದಾಗ ಪಿ ಡಿ ಎಫ್ ಮಾಡಿ ಕೇಳಿದವರಿಗೆಲ್ಲ ಫಾರ್ವರ್ಡ್ ಮಾಡ್ತೀನಿ ಅದ್ ಬಿಟ್ರೆ ಬೇರೆ ಯಾವುದೋ ನನ್ನ ಹತ್ರ ನೋಟ್ಸ್ ಇಲ್ಲ ಆಮೇಲೆ ರಸ ಇದು ಧ್ವನಿ ಪ್ರಭೇದಗಳದ್ದು ಒಂದು ಹೇಳಿದೀನಿ ಅದೊಂದು ಫೋಟೋ ಕಳಿಸ್ತೀನಿ ಅದು ಫ್ರೀ ಆದಾಗ ಎಕ್ಸಾಮ್ ಯು ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಆಗ ಐದು ದಿನ ಆಗಿದೆ ಐ ನಾಟ್ ಫೀಲಿಂಗ್ ವೆಲ್ ಅಂದ್ರೆ ನಾಟ್ ಕೋವಿಡ್ ಬಿಕಾಸ್ ಎರಡು

ಇಟ್ ಇಟ್ಸ್ ಯುವರ್ ಪ್ರೆರೋಗೇಟಿವ್ ಆಯ್ತಾ ಆಮೇಲೆ ಬಯಸ್ಬಿಡಿ ಹೌ ಟು ರೈಟ್ ಫಾಸ್ಟ್ ಇನ್ ಕನ್ನಡ ಲ್ಯಾಂಗ್ವೇಜ್ ಸರ್ ಸೊ ಇದು ಆಕ್ಚುಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಕ್ಚುಲಿ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಗುಂಡು ಬರ್ತಿರ್ತಾರೆ ನಾಲ್ಕು ಆನ್ಸರ್ ಮೇಲೆ ಬರೆಯಕ್ಕಾಗಲ್ಲ ನಾಲ್ಕು ಆನ್ಸರ್ ಮೇಲೆ ಬರೆಯಕ್ಕಾಗಲ್ಲ

ಲಾಸ್ಟ್ ಟೈಮ್ ನಾನು ಎರಡು ಟೆಸ್ಟ್ ಸೀರೀಸ್ ಬರ್ದಿದ್ದೆ ಮೃತುಂಜಯ ಸರ್ ಹತ್ರ ವೆಂಕೇಶಪ್ಪ ಸರ್ ಹತ್ರ ಹಾಗಾಗಿ ಪೇಪರ್ ಕಂಪ್ಲೀಟ್ ಮಾಡೋದ ಈ ಸಲ ವೆಂಕಟೇಶಪ್ಪ ಸರ್ ಹತ್ರ ಟೆಸ್ಟ್ ಸೀರೀಸ್ ಬರ್ದಿದ್ರಿಂದ ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಯ್ತು ಪೇಪರ್ ಫಾಸ್ಟ್ ಆಗಿ ಬರೆಯೋದಕ್ಕೆ ಟೆಸ್ಟ್ ಸೀರೀಸ್ ಬಿಟ್ರೆ ಬ್ರಹ್ಮಾಸ್ತ್ರ ವಿಷ್ಣು ಅಸ್ತ್ರ ಶಿವಾಸ್ತ್ರ ಯಾವುದೂ ಇಲ್ಲ ಅದೊಂದೇ ಅಸ್ತ್ರ ಆಮೇಲೆ ದಯವಿಟ್ಟು ಗಂಡು ಮಕ್ಳು ಹೆಂಗಿದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ ಹೆಣ್ಮ ಸ್ತ್ರೀಯರಿಗೆ ಹೇಳ್ತೀನಿ ಪ್ಲೀಸ್ ತುಂಬಾ ದುಂಡು ಬರ್ಕೊಂಡು ಕೂರ್ಬೇಡ್ರಿ ಪೇಪರ್ ಕಂಪ್ಲೀಟ್ ಆಗೋಲ್ಲ ನೀವು ಸೂಪರ್ ಆನ್ಸರ್ ನಾಲ್ಕು ಕ್ವಶನ್ ನಾಲ್ಕು ಬಿಟ್ ಬಂದ್ರೆ ಏನಾಯ್ತು ಏನ್ ಸುಖ ಹೋಯ್ತಲ್ಲ ನೂರ ಇಪ್ಪತ್ತೈದು ಮಾರ್ಕ್ಸ್ ಅಲ್ಲೇನೆ ಪೇಪರ್ ಶುಡ್ ಬಿ ಕಂಪ್ಲೀಟೆಡ್ ಎಟ್ ಎನಿ ಕಾಸ್ಟ್ ಹೆಂಗ್ ಬರೀತಿರೋ ಗೊತ್ತಿಲ್ಲ ಪೇಪರ್ ಶುಡ್ ಬಿ ಕಂಪ್ಲೀಟೆಡ್ ನೆಕ್ಸ್ಟ್ ಕ್ವಶನ್ ಆವ್ರೇಜ್ ಕ್ವಾಲಿಟಿ ಇಸ್ ಓಕೆ ಆವರೇಜ್ ಕ್ವಾಲಿಟಿ ಆಫ್ ಹ್ಯಾಂಡ್ ರೈಟಿಂಗ್ ಇಸ್ ಓಕೆ ಈವನ್ ಬಿಲೋ ಆವ್ರೇಜ್ ಕ್ವಾಲಿಟಿ ಆಫ್ ಹ್ಯಾಂಡ್ ರೈಟಿಂಗ್ ಇಸ್ ಓಕೆ ಹ್ಯಾಂಡ್ ಗೆ ಓನ್ಲಿ ಒಂದೇ ಟೆಂಪ್ಲೇಟ್ ಏನಂದ್ರೆ ಅದು ಎವಾಲ್ಯೂಯೇಟ್ ಮಾಡೋರ್ಗೆ ಅರ್ಥ ಆಗ್ಬೇಕು

ಹೌದು ನೆನ ಬದಿದ್ರೆ ನಾನೇನು ಹೇಳಿದೆ ಕನ್ನಡ ಭಾಷೆಯು ಏಟ್ ಶೆಡ್ಯೂಲ್ ನಲ್ಲಿ ಇದೆ ಸಾಂಸ್ಕೃತಿಕ ಸ್ಥಾನಮಾನವನ್ನು ಪಡೆದಿದೆ ಅವೆಲ್ಲ ಏನು ಕನ್ಕ್ಲೂಷನ್ ಕನ್ನಡ ಭಾಷೆಯು ಆರು ಕೋಟಿ ಕನ್ನಡಿಗರ ಕನ್ನಡಿಗರನ್ನ ಹೊಂದಿದೆ ಸಮೃದ್ಧವಾಗಿ ಬೆಳೆದಿದೆ ಕನ್ನಡದ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ತಮಾಷೆ ಅಲ್ಲ ನಿಜ ಬರಿಬೇಕು ಬರೆದಿದ್ದೀವಿ ಹ್ಮ್ ಗಾದೆಗಳ ಲಕ್ಷಣ ಅಂತ ಹೇಳಿದ್ರೆ ಗಾದೆಗಳು ಫಸ್ಟ್ ಗಾದೆಗಳು ಅಂದ್ರೆ ಏನಂದ್ರೆ ಇಂಟ್ರೊಡಕ್ಷನ್ ಬರೀಬೇಕು ಸೊ ಕೊನೆಯಲ್ಲಿ ಗಾದೆಯು ನಿಜದ ಕಿಡಿಗಳು ತಂದೆ ತಾಯಿಯಂದಿರು ಶಿಕ್ಷಕರು ತಂದೆ ಶಿಕ್ಷಕರು ಶಾಲೆಯಲ್ಲಿ ಮಾಡುವ ಕೆಲಸವನ್ನು ತಂದೆ ತಾಯಿಯಂದಿರು ಮನೆಯಲ್ಲಿ ಮಾಡುವ ಕೆಲಸವನ್ನು ಗಾದೆಗಳು ಮನಸ್ಸಿನಲ್ಲಿ ಮಾಡುತ್ತವೆ ಇದಕ್ಕಿಂತ ಬೇಕಾ ಕನ್ಕ್ಲೂಷನ್ ಇನೋವೇಟ್ ಮಾಡ್ಬೇಕ್ರಿ ಹಾಕ್ಲೇಬೇಕು ಹೌದು ಈ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಆನ್ಸರ್ ಅಲ್ಲೇ ಈ ರೀತಿಯಾಗಿ ಸುಂದರವಾಗಿದೆ ಅಂತ ಹೇಳಿ ಬರ ಮುಗೀತು ಬಟ್ ಇಲ್ಲ ಅಂದ್ರೆ ಒಂಚೂರು ಇನೋವೇಟ್ ಮಾಡ್ಬಾರದೆ ಒಳ್ಳೇದು ಕನ್ಕ್ಲೂಷನ್ ಗೆ ನನ್ನ ಗುರುಗಳಾದ ಜಿನೇಂದ್ರ ಕಣ್ಗಾವಿ ಅವರು ಇನ್ನೊಂದು ಐಡಿಯಾ ಕೊಟ್ಟಿದ್ದಾರೆ ಏನಂದ್ರೆ ಕ್ವಶನ್ ಏನಿದೆ ಕ್ವಶನ್ ಈಗ ಗಾದೆಯ ಲಕ್ಷಣಗಳು ಅಂದ್ರೆ ಈ ಇಷ್ಟೆಲ್ಲ ಕ್ವಶನ್ ಎ ಕನ್ಕ್ಲೂಷನ್ ಆಗಿ ಬರಿಬೇಕಂತೆ ಸೊ ಗಾದೆ ಇಷ್ಟೆಲ್ಲಾ ಲಕ್ಷಣಗಳನ್ನು ಹೊಂದಿರತಕ್ಕ ಗಾದೆಯು ಆಡು ಭಾಷೆಯಲ್ಲಿ ಒಂದು ಸುಂದರವಾಗಿದೆ ಸಿಂಪಲ್ ಅವರೇ ನಿಮ್ಮಿಂದ ಟಿ ಸಿ ಪಿ ಎಚ್ ಡಿ ತಿಸಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರ ಮೈನ್ ಬಾಡಿಲಿ ನಿಮ್ದು ಗಣೆ ಬರ ಗೊತ್ತಾ ಹೋಗಿರುತ್ತೆ ಸೊ ಎನಿ ಅದರ್ ಕ್ವಶನ್ಸ್ ಬರ್ ಬರ್ದಿಟ್ಕೋಬೇಕು ಒಂದು ಬುಕ್ಕಲ್ಲಿ ನಾನ್ ನೋಟ್ಸ್ ಮಾಡಿದೀನಿ ಅನ್ನಲ್ಲ ಅದನ್ನೇ ನೋಟ್ಸ್ ಮಾಡಿರೋದು ಇಂಪಾರ್ಟೆಂಟ್ ನ ಕೋತಿ ನೆತ್ತ ಮನಾಡಿ ಭಾನುಮತಿ ಸೋಲ್ತಡೆ ಹ್ಮ್ ಲಂಬಣಂ ಪರಿಯೇ ಸೋಲಂ ನೀವುದೆಂದು ಕಾಡುತ್ತೀರೆ ಇವನ್ ಆಯುವುದೋ ಎಂದು ತಪ್ಪದೇ ಪೇಳಿಮ್ ಎಂಬ ಭೂಪೋತ್ತಮನ್ ಬಿಸಿಟು ಇರದೆ ನಿಮ್ಮ ನಿಮ್ಮೊಡೆ ಪಕ್ಕೊಡೆ ಬೇಡನಲ್ಲೇನೆ ಬಯಾಟ್ ಮಾಡಿದೀನಿ ಆದಿಪುರಾಣ ನೆಲೆಸುಗೆ ನಿನ್ನ ವಕ್ಷದೋಳು ಮನೋರಿ ನಾನು ರಾಜ್ಯ ಲಕ್ಷ್ಮಿ ಇದೇ ನೀನೊಳಿದ ಲತಾಂಗಿಗೂ ದರೆಗೂ ಮಟಿಸಿದಂದು ನಗಳತೆ ಮಾಸದೆ ಬಯಾಕ್ಟ್ ಮಾಡಿದೀನಿ ಬರ್ದಿಟ್ಕೊಳ್ಳಿ ಬರ್ದಿಟ್ಕೊಂಡು ಡೈಲಿ ನಿದ್ದೆಗೆ ಹೋಗ್ಬೇಕಾರು ಒಂದ್ ಐದೇ ಸಲ ನೋಡಿ ಮೈಂಡ್ ಅಲ್ಲಿ ಹಂಗೆ ಕೂರುತ್ತೆ ಬಯಾಟ್ ಮಾಡ್ಬೇಕು ದೇರ್ ಇಸ್ ನೋ ವೇ ಅವ್ನು ಬರ್ದಿಟ್ಕೊಳ್ಬೇಕು ಹಳೆ ಕನ್ನಡ ಹಳೆ ಕನ್ನಡ ಅಲ್ಲ ಹೊಸ ಕನ್ನಡ ಗೋಪಾಲಯ್ಯಂದ್ ಡೈಲಾಗ್ನ ಹಂಗಂಗೆ ಬಿಟ್ಟೆ ನಾನು ಮಾಧವಿ ಡೈಲಾಗ್ಗಳ್ನ ಬಿಟ್ಟೆ ಹಂಗಂಗೆ ಅಲ್ಲಿ ಬುಕ್ ಅಲ್ಲಿ ಏನ್ ಬರ್ದಿರ್ತಾರೆ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ನೀವು ಮಾಧವಿ ಬಗ್ಗೆ ನೀವು ಬರ್ದ್ರೆ ಅವ್ರಿಗೆ ಡೋಂಟ್ ಮಾಧವೀಸ್ ಡೈಲಾಗ್ ದೇ ವಾಂಟ್ ಗೋಪಾಲಯಸ್ ಡೈಲಾಗ್ ಬೇರೆ ಡೌಟ್ಸ್ ಎನಿ ಅದರ್ ಪ್ಯಾರಾವೈಸ್ ಏನೆ ಕನ್ನಡದಲ್ಲಿ ಪಾಯಿಂಟ್ ಪಾಯಿಂಟ್ ಬರಲ್ಲ ಎರಡೇ ಒಂದೇ ಒಂದಕ್ಕೆ ಭಾಷಾಶಾಸ್ತ್ರಕ್ಕೆ ಮಾತ್ರ ಪಾಯಿಂಟ್ಸ್ ಬರೆಯೋದು ಇನ್ನೆಲ್ಲ ಪ್ಯಾರಾವೈಸ್ ಎಸ್ ಎ ತರ ಬರಿಬೇಕು മല pronoun څنګه ಈಗ ಅಂತ ಬಂದ್ರೆ ನೀವು ಆಸ್ವಾತ್ ಈಗ ಈಗ ಒಂದು ಇಂಟೆಲ್ ಇತ್ತು ಪಿವಿ ಪ್ರಾಡಕ್ಟ್ ಈಗ ನಾನು ಪರಿಬೇಕಂತಾ ಹ್ಮ್ ಇಂಗ್ಲಿಷ್ ಪದಗಳನ್ನು ಅದೇ ರೀತಿಯಲ್ಲಿ ಹಾಕಿ ನಡೀತೇ ಫೈ 5% ಇಂಗ್ಲಿಷ್ ನ ಯೂಸ್ ಮಾಡಬಹುದು ನಾನು ಪ್ಲಾಟೋ ಫಿಲೋ ಫಿಲಾಸಫರ್ ಕಿಂಗ್ ಎಲ್ಲಾ ನಾನು ಇಂಗ್ಲಿಷ್ ಅಲ್ಲೇ ಬರೀತೀನಿ 5% ಇಂಗ್ಲಿಷ್ 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 ಲಿಪಿಯನ್ನು ಉಪಯೋಗಿಸಬಹುದು ಯು ಪಿ ಎಸ್ ಸಿ ಅನುಮತಿ ಇದೆ ಫೈವ್ ಪರ್ಸೆಂಟ್ ಧಾರಾಳವಾಗಿ ಹಾಕಿ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕರ್ಣನ್ ಪಾತ್ರಕ್ಕೆ ಇಂಗ್ಲಿಷ್ ಅಲ್ಲೇ ಬರ್ದಿರೋದು ನಾವು ನಾನೇ ಅಲ್ಲ ಬಾಲಾಜಿ ಅವರು ಹಂಗೆ ಬರ್ತೀರಂಗ್ ನಥಿಂಗ್ ಸೊ ಏನ ಏನಾದ್ರು ಡೌಟ್ಸ್ ಇದ್ರೆ ನನಗೆ ನನ್ನ ಟೆಲಿಗ್ರಾಮ್ ಐ ಮೆಸೇಜ್ ಮಾಡಿ